ಸ್ವಾತಿ ಅಪ್ಪುನ ಕರ್ಕೊಂಡು ಸ್ಕೂಲ್ ಕಡೆಗೆ ಹೋದಾಗ ಅಲ್ಲಿ ಟೀಚರ್ಸ್ ಅವಳನ್ನ ನೋಡಿ ಅವಳ ಬ್ಯೂಟಿ ಬಗ್ಗೆ ಹೊಗಳ್ತಾ ಇದ್ರು. ಅವಳ ಹಾಕಿದ್ದ ಪಿಂಕ್ ಸ್ಯಾರಿ ಅವಳಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಿತ್ತು. ಸ್ವಾತಿ ಬಗ್ಗೆ ಹೊಗಳ್ತಾ ಇದ್ರೆ ಅಪ್ಪು ಖುಷಿಯಾಗಿ ಅವಳನ್ನ ನೋಡಿ ಸ್ಮೈಲ್ ಮಾಡ್ತಾ ಹೋಗ್ತಿದ್ದ. ಸ್ವಾತಿಗೆ ಅವನು ಹಾಗ ಖುಷಿಯಿಂದ ಇರೋದು ಅವಳ ಬ್ಯೂಟಿನ ಇನ್ನಷ್ಟು ಹೆಚ್ಚಿಸ್ತಾ ಇತ್ತು. ಅವಳು ಹೀಗ ಅಪ್ಪುನ ಕೈ ಹಿಡ್ಕೊಂಡು ಹೋಗುವಾಗ ಟೀಚರ್ ಒಬ್ರು ಮಾತಾಡೋ ಮಾತು ಕಿವಿಗೆ ಬಿತ್ತು. ಇಬ್ರು ಎಷ್ಟ್ ಚೆನ್ನಾಗಿದ್ದಾರಲ್ವಾ, ಅಮ್ಮನ ಹಾಗೆ ಮಗ ಇದ್ದಾನೆ, ಕಣ್ಣು ಮೂಗು ಹಾಗೆ ಅವನ ಸ್ಮೈಲ್ ಅಮ್ಮನ ಹಾಗೇ ಇದೆ ಅಂದ್ರು. ಸ್ವಾತಿ ಈ ಮಾತಿಗೆ ಶಾಕ್ ಆದ್ಲು. ಅವಳು ಅಪ್ಪು ಕೈ ಹಿಡ್ಕೊಂಡು ಅವನೇ ನೋಡ್ತಾ ಯೋಚನೆ ಮಾಡ್ತಿದ್ಲು. ಅಪ್ಪು ಹೇಗ್ ನನ್ ಹಾಗಿದ್ದಾನೆ, ಅವನ ಕಣ್ಣು ಯಾಕೆ ನನ್ ತರ ಇರತ್ತೆ, ನಿಜವಾಗ್ಲೂ ಇವರೆಲ್ಲ ಹೇಳೋ ಹಾಗೆ ಅಪ್ಪು ನನ್ ಹಾಗಿದ್ದಾನಾ ಅಂತ ಅನ್ಕೊಳ್ತಾ ಅವನನ್ನ ಕ್ಲಾಸ್ ರೂಮ್ ಒಳಗ್ ಬಿಟ್ಲು. ಅಲ್ಲಿ ಅವ್ರ ಕ್ಲಾಸ್ ಟೀಚರ್ ಅವಳನ್ನ ನೋಡಿ, ನೀವ್ ತೇಜಸ್ ಜೊತೆ ಆಕ್ಟ್ ಮಾಡಿದ ಆಕ್ಟ್ರೆಸ್ ಅಲ್ವಾ, ನಿಮ್ ಜೋಡಿ ತುಂಬಾ ಚೆನ್ನಾಗಿದೆ ಅಂತ ಅಂದ್ರು. ಸ್ವಾತಿ ಮಾಸ್ಕ್ ಹಾಕೊಂಡ್ ಬರ್ದೇ ಇರೋದ್ ನೆನಪಾಗಿ ಏನೂ ಆಗಿಲ್ಲ ಅನ್ನೋ ಹಾಗೆ ಟೀಚರ್ ಮಾತಿಗೆ ಥ್ಯಾಂಕ್ ಯು ಹೇಳಿ ಅಪ್ಪುಗೆ ಬಾಯ್ ಮಾಡಿ ಹೋದ್ಲು. ಆದ್ರೆ ಅಪ್ಪು ಅವ್ರ ಮಾತಿಗೆ ಕೋಪ ಮಾಡ್ಕೊಂಡು ನೋಡ್ತಿದ್ದ. ತೇಜಸ್ ಜೊತೆ ಅವರವಳನ್ನ ಕಂಪೇರ್ ಮಾಡಿದ್ದು ಅವನಿಗೆ ಇಷ್ಟ ಆಗ್ಲಿಲ್ಲ. ಸ್ವಾತಿ ಹರ್ಷಂಗ್ ಮಾತ್ರ ಅನ್ನೋದು ಅವನ ಮೈಂಡಲ್ಲಿ ಫಿಕ್ಸ್ ಆಗಿತ್ತು. ಸ್ವಾತಿ ಕ್ಲಾಸ್ ರೂಮಿಂದ ಹೊರಗೆ ಬರೋಷ್ಟರಲ್ಲಿ ಟೀಚರ್ ಒಬ್ರು ಬಂದ್ರು. ಅಪ್ಪು ಪ್ರೋಗ್ರೆಸ್ ಕಾರ್ಡ್ ಕೊಡೋ ಕರೆದ್ರು. ಸ್ವಾತಿ ಆಫೀಸ್ಗೆ ಹೋಗಿ ಟೀಚರ್ ಮುಂದೆ ಕೂತ್ಕೊಂಡಾಗ ಅವ್ರ ಟೀಚರ್ ಅಪ್ಪು ಕಾರ್ಡ್ ತೆಗೆದು ಅವಳ ಮುಂದೆ ಇಟ್ಟು, ನೀವು ಅವನ ಬಗ್ಗೆ ಗಮನ ಕೊಡ್ತಿದ್ದೀರಾ, ಅವನ್ ಸ್ಟಡಿ ಹೇಗ್ ನಡೀತಿದೆ ಅನ್ನೋದ್ ಗಮನಿಸಿದಿರಾ ಅಂತ ಕೇಳಿದ್ರು. ಸ್ವಾತಿ ಅಪ್ಪು ಬಗ್ಗೆ ತುಂಬಾನೇ ಕೇರ್ ತಗೋತಿದ್ಲು. ಸ್ಟಡಿ ಬಗ್ಗೆ ಕೂಡ ಕಾನ್ಸಂಟ್ರೇಷನ್ ಇತ್ತು. ಅವನೇನ್ ಮಾಡ್ತಿದ್ದಾನೆ ಅನ್ನೋದ್ರ ಬಗ್ಗೆ ಅವಳಿಗೆ ಚೆನ್ನಾಗೇ ಗೊತ್ತಿತ್ತು. ಆದ್ರೆ ಕ್ಲಾಸ್ ಟೀಚರ್ ಅವನ ಬಗ್ಗೆ ಹೀಗೆ ಹೇಳಿದ್ ಕೇಳಿ ಬೇಜಾರಾಯ್ತು. ಅವಳು, ಏನಾಯ್ತು ಮ್ಯಾಮ್, ನೀವ್ಯಾಕೆ ಹೀಗೆ ಹೇಳ್ತಿದ್ದೀರಾ ಹೇಳಿ ಅಂತ ಅಂದ್ಲು. ಟೀಚರ್ ಅವನ ಪ್ರೋಗ್ರೆಸ್ ಕಾರ್ಡ್ ಜೊತೆ ಅವನ ಆನ್ಸರ್ ಶೀಟ್ ಕೂಡ ತೆಗೆದು ತೋರಿಸಿ, ಧ್ರುವ ಒಂದ್ ಆನ್ಸರ್ ಕೂಡ ಇದ್ರಲ್ಲಿ ಬರ್ದಿಲ್ಲ, ಹಾಗಾದ್ರೆ ಇವನು ಏನು ಓದೇ ಇಲ್ಲ ಅಂದಾಗಾಯ್ತು, ನೀವ್ ಇದ್ರ ಬಗ್ಗೆ ನೋಡೋದಲ್ವಾ, ಯಾಕೆ ಇಷ್ಟ ನೆಗ್ಲಿಜೆನ್ಸಿ ಮಕ್ಕಳ ಬಗ್ಗೆ ಅಂತ ಕೋಪದಲ್ಲೇ ಹೇಳಿದ್ರು. ಟೀಚರ್ ಮಾತಿಗೆ ಸ್ವಾತಿಗೆ ಬೇಜಾರಾದ್ರೂ ಕೂಡ ಅವಳು ಕೂಲ್ ಆಗಿ ರಿಯಾಕ್ಟ್ ಮಾಡ್ತಾ, ಮ್ಯಾಮ್ ನಂಗೆ ಅವನ ಬಗ್ಗೆ ಚೆನ್ನಾಗೇ ಗೊತ್ತು, ಅವನ್ ತುಂಬಾ ಇಂಟೆಲಿಜೆಂಟ್ ಇದ್ದಾನೆ, ಆದ್ರೆ ನಾವೀಗ ಅವನಿಗೆ ಸ್ಕೂಲ್ಗೆ ಹೊಂದ್ಕೊಳ್ಳಿ ಅಂತ ಕಳಿಸ್ತಿರೋದು, ಅವನ್ ಇಲ್ಲಿ ಕಲೀಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಎಲ್ರ ಜೊತೆ ಬೆರ್ತು ಖುಷಿಯಾಗಿರ್ಬೇಕು ಅಷ್ಟೇ ಅಂತ ಹೇಳಿ ಟೀಚರ್ಗೆ ಅವನ್ ಸ್ಕೂಲ್ ಕಳಿಸೋ ಇಂಟೆನ್ಷನ್ ಹೇಳಿದ್ಲು. ಶಿವಮೊಗ್ಗ ತೀರ್ಥಹಳ್ಳಿ. ನಿಶಾ ನರ್ಸ್ ಜಯಲಕ್ಷ್ಮಿ ಅವರು ಕೊಟ್ಟ ಅಡ್ರೆಸ್ ಹುಡ್ಕೊಂಡು ಹೊರಟಿದ್ಲು. ಅದು ಶಿವಮೊಗ್ಗದಲ್ಲಿರೋ ತೀರ್ಥಹಳ್ಳಿ ಊರಾಗಿತ್ತು. ನಿಶಾ ಅಲ್ಲಿ ಹೋಗಿ ರೀಚ್ ಆದ್ಲು. ಆ ಹಳ್ಳಿ ಎಂಟರ್ ಆಗ್ತಿದ್ದಾಗೆ ಅವಳಿಗೆ, ಇದು ಸ್ವಾತಿ ಊರ್ ತರ ಇದೆಯಲ್ಲ ಅಂತ ಅನ್ನಿಸ್ತು. ಅವಳು ಹುಡುಕ್ತಿರೋ ಆ ಹುಡುಗಿ ಊರು ಸ್ವಾತಿ ಊರ ಅಥವಾ ಆ ಹುಡುಗಿ ಸ್ವಾತಿನೇ ಆಗಿರ್ಬೋದಾ ಅಂತ ಒಂದ್ ಯೋಚನೆ ಅವಳ ತಲೆಯಲ್ಲಿ ಬಂದ್ ಹೋಯ್ತು. ಕಾರ್ ಏರಿಯಾ ಒಳಗಡೆ ಹೋಗ್ತಿದ್ದಾಗೆ ನಿಶಾ ಇನ್ನಷ್ಟು ಗಾಬರಿ ಬಿದ್ದೋರ್ ಹಾಗಾಡ್ತಿದ್ಲು. ಯಾಕಂದ್ರೆ ಆ ಕಾರ್ ಸ್ವಾತಿ ಮನೆ ಕಡೆನೇ ಹೋಗ್ತಿತ್ತು. ಅವಳಿಗೆ ಆ ಹುಡುಗಿ ಸ್ವಾತಿ ಪರಿಚಯದವಳೇ ಆಗಿರ್ಬಹುದೇನೋ, ಸ್ವಾತಿ ಏನೋ ಪ್ಲಾನ್ ಹಾಕೊಂಡು ಹೀಗ್ ಮಾಡ್ತಿರ್ಬೋದು ಅಂತ ಯೋಚನೆ ಮಾಡೋಕ್ ಶುರು ಮಾಡಿದ್ಲು. ಅಷ್ಟರಲ್ಲಿ ಕಾರ್ ಹೋಗಿ ಒಂದ್ ಮನೆ ಮುಂದೆ ನಿಂತ್ಕೊಳ್ತು. ನಿಶಾ ಕಾರ್ ಇಳಿದು ನೋಡೋಷ್ಟರಲ್ಲಿ ಅದು ಸ್ವಾತಿ ಮನೆನೇ ಆಗಿತ್ತು. ನಿಶಾ ಒಂದ್ ಕ್ಷಣ ಗಾಬರಿ ಆದ್ಲು. ಅವಳಿಗೆ ಸ್ವಾತಿನೇ ಪಟೇಲ್ ಅವರ ಮೊಮ್ಮಗಳು ಅಂತ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳಕಾಗ್ಲಿಲ್ಲ. ಅವಳಿಗೆ ಈಗ ಆಕಾಶನೇ ತಲೆಗ್ ಬಿದ್ದಂಗಾಗಿ ಹಾಗೇ ನಿಂತಲ್ಲೇ ನಿಂತ್ಕೊಂಡ್ಬಿಟ್ಲು. ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಆಮೇಲೆ ತಾನೇನಾದ್ರೂ ಮುಂಚೆನೆ ಹೀಗ ಅರ್ಥ ಇಲ್ಲದೆ ಯೋಚನೆ ಮಾಡ್ತಿದ್ದೀನ ಅನ್ಸಿ, ಮೊದ್ಲು ಇದು ಸ್ವಾತಿ ಮನೇನ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ, ನಾನಂತೂ ಇಲ್ಲಿ ಯಾವಾಗ್ಲೋ ಬಂದ ನೆನಪು ಅಷ್ಟೇ, ಆದ್ರೆ ಇದು ಅವಳು ಮನೆನೇ ಅನ್ನೋದು ಹೇಗ್ ನಿಜ ಅನ್ಕೊಳ್ಳಿ ಅಂತ ಯೋಚಿಸ್ತಾ ನಂದಕುಮಾರ್ಗೆ ಕಾಲ್ ಮಾಡಿದ್ಲು. ನಂದಕುಮಾರ್ ನಿಶಾ ಕಾಲ್ ಮಾಡ್ತಿದ್ದೀನಿ ನೋಡಿ, ಅವಳು ಯಾಕೆ ಈಗ ಕಾಲ್ ಮಾಡಿದ್ಲು, ಎಲ್ಲಿದ್ದಾಳೆ ಇವಳು ಅಂತ ಯೋಚಿಸಿ ಕಾಲ್ ರಿಸೀವ್ ಮಾಡಿದ್ರು. ಯಾಕಂದ್ರೆ ನಿಶಾ ತಾನ್ ಶಿವಮೊಗ್ಗ ಕಡೆ ಹೋಗೋ ವಿಷಯ ಹೇಳೇ ಇರಲಿಲ್ಲ. ಅವರು ನಿಶಾ ಅಲ್ಲೇ ಅವಳ ಮನೇಲಿದ್ದಾಳೆ ಅಂತ ಅನ್ಕೊಂಡಿದ್ರು. ನಂದಕುಮಾರ್ ನಿಶಾಗೆ, ನಿಶಾ ಯಾಕೆ ಮನೆಗೆ ಬಂದೇ ಇಲ್ಲ, ಆರ್ ಯು ಆಲ್ ರೈಟ್ ಅಂತ ಅಂದ್ರು. ಆಗ ನಿಶಾ ಮೆಲ್ಲು ಧ್ವನಿಲಿ, ಡ್ಯಾಡ್ ನೀವ್ ಸ್ವಾತಿ ಮನೆ ನೋಡಿದಿರಲ್ವಾ, ಅಂದ್ರೆ ಅವರ ಅಪ್ಪ ಅಮ್ಮ ಇರೋ ಊರು, ಅದೆಲ್ಲಿದೆ ಅಂತ ಹೇಳ್ತೀರಾ ಅಂತ ಅಂದ್ಲು. ನಂದಕುಮಾರ್ಗೆ ಇವಳು ಯಾಕೆ ಸಡನ್ ಆಗಿ ಹೀಗೆ ಕೇಳ್ತಿದ್ದಾಳೆ ಅಂತ ಅರ್ಥ ಆಗದೆ, ಅದು ಶಿವಮೊಗ್ಗ ತೀರ್ಥಹಳ್ಳಿ, ಅಲ್ಲಿ ನಾಲ್ಕನೇ ಕ್ರಾಸ್ ಅಂತ ಅಂದ್ರು. ನಿಶಾ ಅವ್ರ ಮಾತು ಕೇಳಿ ಮತ್ತೆ ಸುಮ್ಮನೆ ನಿಂತ್ಕೊಂಡ್ಲು. ಅವಳಿಗೆ ಇದು ಸ್ವಾತಿ ಮನೆನೆ ಅಂತ ಭಯ ಶುರುವಾಯ್ತು. ಹೀಗೆ ಸೈಲೆಂಟ್ ಆಗಿ ನಿಂತಿದ್ ನಿಶಾಗೆ, ಹಲೋ ನಿಶಾ ಅನ್ನೋ ನಂದಕುಮಾರ್ ಅವರ ಧ್ವನಿ ಎಚ್ಚರ ಮಾಡಿತು. ನಂದಕುಮಾರ್ ನಿಶಾಗೆ,
ಯಾಕ್ ಸ್ವಾತಿ ಮನೆ ಬಗ್ಗೆ ಕೇಳಿದೆ? ನೀನೇನಾದ್ರೂ ಅಲ್ಲಿಗೆ ಹೋಗಿದೀಯಾ ಅಂತ ಕೇಳಿದ್ರು. ಆಗ ನಿಶಾ ಇನ್ನೇನ್ ಹೇಳ್ಬೇಕು ಅಂತ ಗೊತ್ತಾಗದೆ, ಇಲ್ಲ ಅಪ್ಪ, ಸ್ವಾತಿ ಯಾವ್ದೋ ಒಂದ್ ಇವೆಂಟ್ ಬಗ್ಗೆ ಹೇಳಿದ್ಲು, ಸೊ ನೆನ್ಪಾಯ್ತು, ಹಾಗೆ ಜಸ್ಟ್ ಕೇಳ್ದೆ ಅಷ್ಟೇ. ನಾನೀಗ ಬೇರೆ ಕಡೆ ಕೆಲ್ಸದ್ಮೇಲೆ ಬಂದಿದ್ದೀನಿ, ನಿಮಗ್ ಮತ್ತೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿದ್ಲು. ನಿಶಾಗೆ ನಂದಕುಮಾರ್ ಸ್ವಾತಿ ಮನೆ ಅದೇ ಅಂತ ಅಷ್ಟ್ ಕನ್ಫರ್ಮ್ ಆಗಿ ಹೇಳಿದ್ರಿಂದ ಅವಳಿಗೆ ನೋವು, ಕೋಪ ಎಲ್ಲ ಒಟ್ಟಿಗೆ ಸೇರ್ಬಂತು. ಅವಳು ಸ್ವಾತಿ ಬಗ್ಗೆ ಇನ್ನಷ್ಟು ಕೋಪ ಮಾಡ್ಕೋತಿದ್ಲು. ಅವಳು ಯಾಕೆ ಹೀಗ್ ನನ್ನ ಲೈಫಲ್ಲಿ ಎಲ್ಲದಕ್ಕೂ ಅಡ್ಡಿ ಆಗ್ತಿದ್ದಾಳೆ? ನನ್ನ ತಂದೆ ತಾಯಿ ಪ್ರೀತಿನ ಅವಳ ಕಡೆ ಟರ್ನ್ ಆಗೋ ಹಾಗೆ ಮಾಡಿದ್ಲು. ನನ್ನ ಫಿಲ್ಮಲ್ಲೂ ಅವಳೇ ಹೈಲೈಟ್ ಆದ್ಲು. ಯುವಿನೂ ಕೂಡ ಈಗ ಅಟ್ರಾಕ್ಟ್ ಮಾಡ್ತಿದ್ದಾಳೆ. ಈಗ ನನ್ನ ಹೆಸರಲ್ಲಿರ್ಬೇಕಾದ ಪಟೇಲ್ ಅವರ ಆಸ್ತಿಯೆಲ್ಲ ತಾನೇ ತಗೋತಾಳ. ಅವಳಿ ಮನೆ ಮೊಮ್ಮಗಳು ಅಂತ ಕನ್ಫರ್ಮ್ ಆಗ್ಬಿಟ್ರೆ ಹಾಗಾದ್ರೆ ನನ್ನ ಪ್ಲೇಸ್ ಯಾವ್ದು ಅಂತ ಏನೇನೋ ಯೋಚನೆಗಳನ್ನ ತಲೆಯಲ್ಲಿ ತುಂಬಿಕೊಂಡು ತಲೆ ಚಿಟ್ ಹಿಡಿಯೋ ತರ ಆಗ್ತಾ ಇತ್ತು. ಆ ಬಿಸಿಲು ಕೂಡ ಅವಳಿಗೆ ಸುಡ್ತಿಲ್ವೇನೋ ಅನ್ನೋ ಹಾಗಿತ್ತು ಆ ನೋವು. ಅಷ್ಟರಲ್ಲಿ ಆ ಮನೆಯಿಂದ ಒಬ್ರು ಹೊರಗೆ ಬಂದು ನಿಶಾ ಹಾಗೆ ನಿಂತಿದ್ ನೋಡಿದ್ರು. ಇವಳು ಯಾಕೆ ಮನೆ ಮುಂದೆ ಹೀಗ್ ನಿಂತಿದ್ದಾಳೆ ಅಂತ ಅನ್ಕೊಂಡು ಗೇಟ್ ಹತ್ರ ಹೋಗಿ, ಏನಾಯ್ತು, ಯಾರಮ್ಮ ನೀನು ಅಂತ ಕೇಳಿದ್ರು. ಆಗ ನಿಶಾ ಆ ಮೂಡಿಂದ ಹೊರಗೆ ಬಂದು ಆ ವ್ಯಕ್ತಿನ ನೋಡಿ, ಅಯ್ಯೋ, ಇದು ಸ್ವಾತಿ ಅಪ್ಪ ಅಲ್ವಲ್ಲ, ಇದು ಸ್ವಾತಿ ಮನೆನೇ ಆದ್ರೆ ಅವರ ಅಪ್ಪನೇ ಆಗ್ಬೇಕಲ್ವಾ ಇವರು, ಅಥವಾ ಮನೆಗೆ ಯಾರಾದ್ರೂ ಬಂದಿದಾರಾ, ಇವ್ರಿಗೆ ಕೇಳೋಣ ಅಂತ ಅವ್ರ ಹತ್ರ ಹೋದ್ಲು. ಅಂಕಲ್, ಇದು ಸ್ವಾತಿ ಮನೆ ಅಲ್ವಾ, ನೀವ್ಯಾರು ಗೊತ್ತಾಗ್ಲಿಲ್ಲ ಅಂತ ಅಂದ್ಲು. ನಿಶಾ ಮಾತ್ ಕೇಳಿ ಆ ವ್ಯಕ್ತಿ, ಸ್ವಾತಿನಾ, ಯಾರದು, ನಮ್ಗೆ ಯಾವ ಸ್ವಾತಿನೂ ಗೊತ್ತಿಲ್ಲ, ನಾವ್ ಸ್ವಲ್ಪ ದಿನದ ಮುಂಚೆ ಇಲ್ಲಿಗೆ ಬಾಡಿಗೆಗೆ ಬಂದಿದೀವಿ, ನಮ್ಗೆ ಇಲ್ಲಿ ಯಾರು ಪರಿಚಯನೂ ಇಲ್ಲ, ಸ್ವಾತಿ ಅನ್ನೋರು ಯಾರು ಗೊತ್ತಿಲ್ಲಮ್ಮ ಅಂತ ಹೇಳಿ ಅಲ್ಲಿಂದ ಒಳಗ್ ಹೋದ. ನಿಶಾಗ ಈಗ ತನ್ನ ಉಸಿರು ವಾಪಸ್ ಬಂದಾಗ ಫೀಲ್ ಆಯ್ತು. ಅಂದ್ರೆ ಇದು ಸ್ವಾತಿ ಮನೆ ಅಲ್ಲ, ಅಕಸ್ಮಾತ್ ಇದು ಸ್ವಾತಿ ಮನೆ ಆದ್ರೂ ಇಲ್ಲವರು ಬರೀ ರೆಂಟ್ಗೆ ಅಂತ ಇದ್ರೇನೋ. ಅಷ್ಟಕ್ಕೂ ಇಲ್ಲಿ ಎಷ್ಟು ಜನ ಹೀಗ್ ರೆಂಟ್ಗೆ ಅಂತ ಬಂದ್ಬಿಟ್ಟು ಹೋಗಿದಾರೋ ಏನೋ. ಅಷ್ಟರಲ್ಲಿ ಇಲ್ಲಿ ಆ ಹುಡುಗಿ ಫ್ಯಾಮಿಲಿ ಯಾವ್ದು ಅಂತ ಹುಡ್ಕೋದು? ಸ್ವಾತಿ ಇಲ್ಲಿದ್ದು ಬರೀ ಕೋ ಇನ್ಸಿಡೆಂಟ್ ಆಗಿರ್ಬೋದು. ನಾನು ಇದೇ ವಿಷಯನ ಸುಮ್ಮನೆ ಯಾಕಿಷ್ಟೊಂದು ಡೀಪ್ ಆಗಿ ತಗೊಂಡು ಗಾಬರಿಯಾದೆ ಅಂತ ಅನ್ಕೊಳ್ತಾ ಅಲ್ಲಿಂದ ಮತ್ತೆ ವಾಪಸ್ ಹೊರಟ್ಲು. ಆರ್ಯವರ್ಧಮಾನ್ ಬರ್ತ್ಡೇ ಪಾರ್ಟಿ, ಆರ್ಯವರ್ಧಮಾನ್ ಅವರ 60th ಬರ್ತ್ಡೇ ಪಾರ್ಟಿ ಗ್ರ್ಯಾಂಡ್ ಆಗಿ ಅರೇಂಜ್ ಆಗಿತ್ತು. ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಗೆಸ್ಟ್ಸ್ ಎಲ್ಲ ಇನ್ವೈಟ್ ಮಾಡಿದ್ರು. ಅಲ್ಲಿಗೆ ಎಲ್ಲರೂ ಬರ್ತಾ ಇದ್ರು, ಆದ್ರೆ ಇನ್ನೂ ಅಪ್ಪು ಮತ್ತೆ ಹರ್ಷ ಬಂದಿರ್ಲಿಲ್ಲ ಅಂತ ಶಾರದಾ ಅವರು ಕಾಯ್ತಾ ಇದ್ರು. ಅಷ್ಟರಲ್ಲಿ ಅಪ್ಪು ಮತ್ತೆ ಹರ್ಷ, ರಾಕೇಶ್ ಬಂದೇ ಬಿಟ್ರು. ಅಪ್ಪು ಮತ್ತೆ ಹರ್ಷ ಇಬ್ರು ಒಂದೇ ತರ ಡ್ರೆಸ್ ಹಾಕೊಂಡಿದ್ರು, ಸೇಮ್ ಲುಕ್ ಅನ್ನೋ ಹಾಗೆ ಬ್ಲ್ಯಾಕ್ ಕೋಟ್ ಬ್ಲ್ಯಾಕ್ ಟೈ ಕೂಡ ಕಟ್ಕೊಂಡಿದ್ರು. ಅವರಿಬ್ರು ಹಾಗೆ ಡ್ರೆಸ್ ಮಾಡ್ಕೊಂಡು ಬರ್ತಿದ್ರೆ ಅಲ್ಲಿದ್ದವರೆಲ್ಲ ಅವ್ರನ್ನೇ ನೋಡ್ತಿದ್ರು. ಶಾರದಾ ಅವರು ಅವ್ರನ್ನ ನೋಡಿ ಓಡ್ ಬಂದು ಅಪ್ಪುನ ಎತ್ಕೊಂಡು, ಅಪ್ಪು ನೀನೀಗ್ ಬಂದ್ಯಾ, ನಿಂಗೋಸ್ಕರ ತಾತ ಕಾಯ್ತಿದ್ದಾರೆ ಬಾ ಅಂತ ಅವನ್ನ ಎತ್ಕೊಂಡು ಆರ್ಯ ಅವ್ರ ಹತ್ರ ಕರ್ಕೊಂಡು ಹೋದ್ರು. ಆರ್ಯವರ್ಧಮಾನ್ ಅವರು ಗೆಸ್ಟ್ ಹತ್ರ ಮಾತಾಡ್ತಾ ನಿಂತಿದ್ರು. ಅವ್ರ ಬೆನ್ನ ಹಿಂದೆಯಿಂದ ಅಪ್ಪು ಮುಟ್ಟದ. ಅಪ್ಪು ಹಾಗ್ ಮುಟ್ಟಿದ್ ನೋಡಿ ಅವರು ಹಿಂದೆ ತಿರುಗ್ ನೋಡಿ, ಅರೇ ಅಪ್ಪು ನೀನ್ ಬಂದ್ಯಾ, ನಂಗ್ ಗೊತ್ತಿತ್ತು ತಾತನ್ ಬರ್ತ್ಡೇಗ್ ಅಪ್ಪು ಬಂದೇ ಬರ್ತಾನೆ ಅಂತ ಅಂದು ಅವನ್ ಕೆನ್ನೆಗೆ ಕಿಸ್ ಮಾಡಿದ್ರು. ಅವನು ಅವ್ರಿಗೆ ತಾನ್ ಗಿಫ್ಟ್ ತಂದಿದ್ದೀನಿ ಅಂತ ರೈಟಿಂಗ್ ಪ್ಯಾಡಲ್ ಬರ್ದ್ ತೋರಿಸ್ದ. ಶಾರದಾ ಅವರಿಗೂ ಸರ್ಪ್ರೈಸ್ ಗಿಫ್ಟ್ ಬಗ್ಗೆ ಹೇಳಿ ಅದ್ನ ಆಮೇಲೆ ಕೊಡ್ತೀನಿ ಅಂತ ಅಂದ. ಆರ್ಯ ಅವರು ಅಪ್ಪು ಬಂದಿದ್ದಕ್ಕೆ ಖುಷಿಯಾಗಿದ್ರು, ಯಾಕೆಂದ್ರೆ ಅವನು ಲಾಸ್ಟ್ ಇಯರ್ ಬರ್ತ್ಡೇಗೆ ಬಂದಿರ್ಲಿಲ್ಲ, ಈ ಸರಿ ಅವನು ಬರ್ತಾನೆ ಅನ್ನೋ ಆಸೆ ಇಟ್ಕೊಂಡಿದ್ರು. ಅಪ್ಪು ಮಾತಾಡಿಸೋ ಅಷ್ಟರಲ್ಲಿ ಹರ್ಷ ಮತ್ತೆ ರಾಕೇಶ್ ಅಲ್ಲಿಗ್ ಬಂದ್ರು. ಹರ್ಷ ಅಪ್ಪು ಹಾಗೆ ಒಂದೇ ತರ ಡ್ರೆಸ್ ಹಾಕಿದ್ ನೋಡಿ ಅಪ್ಪುಗೆ, ಏನು ಅಪ್ಪ ಮಗ ಸೇಮ್ ಡ್ರೆಸ್ ಹಾಕಿದೀರಾ, ಲುಕಿಂಗ್ ಕೂಲ್ ಅಂತ ಅಂದ್ರು. ಹರ್ಷ ಬಂದು ವಿಶ್ ಮಾಡ್ದ. ಹಾಗೆ ರಾಕೇಶ್ ಹಗ್ ಮಾಡಿ, ಲವ್ ಯು ಡ್ಯಾಡ್, ಹ್ಯಾಪಿ ಬರ್ಡೇ ಅಂತ ಅಂದ. ಪಾರ್ಟಿಗೆ ತಾಪ್ಸಿ ಮತ್ತೆ ಅವ್ರ ತಂದೆ ದೇಶಪಾಂಡೆ ಅವರು ಕೂಡ ವೈಫ್ ಜೊತೆ ಬಂದ್ರು. ಅವ್ರ ಮೊಮ್ಮಗ ಕಿಶನ್ ಅವ್ರ ಕೈ ಹಿಡ್ಕೊಂಡು ಬಂದು ವರ್ಧಮಾನ್ ಅವರಿಗೆ ವಿಶ್ ಮಾಡಿದ್ರು. ಕಿಶನ್ ಅಪ್ಪುನ ನೋಡಿ ಹಾಯ್ ಅಂದ. ಆದ್ರೆ ಅಪ್ಪು ಏನೂ ರಿಯಾಕ್ಟ್ ಮಾಡ್ಲಿಲ್ಲ. ಕಿಶನ್ಗೆ ಸ್ವಲ್ಪ ಕೋಪ ಬಂತು. ಆಗ ದೇಶಪಾಂಡೆ ಅವರೇ ಕಿಶನ್ ಬಗ್ಗೆ ಹೇಳಿ, ಇವನು ನನ್ನ ಮೊಮ್ಮಗ, ಕ್ಲಾಸ್ಗೆ ಟಾಪರ್ ಅಂತ ಹೇಳ್ಕೊಂಡ್ರು. ತಾಪ್ಸಿ ಹರ್ಷನ್ನೇ ನೋಡ್ತಿದ್ಲು. ಅವಳಿಗೆ ಹರ್ಷನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಇದೊಂದ್ ಬೆಸ್ಟ್ ಚಾನ್ಸ್ ಅಂತ ಅವನ್ ಜೊತೆ ಮಾತು ಶುರು ಮಾಡಿದ್ಲು. ಆದ್ರೆ ಅಪ್ಪು ಅವಳನ್ನ ಕೋಪದಲ್ಲೇ ನೋಡ್ತಿದ್ದ. ಇವಳಿಗೆ ಈ ಪಾರ್ಟಿಲಿ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದ. ಈ ತಾಪ್ಸಿ ಅವರನ್ನ ಪಾರ್ಟಿಗೆ ಇನ್ವೈಟ್ ಮಾಡಿದ್ದಾರೆ, ಆದ್ರೆ ನನ್ ಗೊಂಬೆ ಆಂಟಿನ ಇನ್ವೈಟ್ ಮಾಡಿಲ್ವಲ್ಲ ಅಂತ ಮನ್ಸಲ್ಲೇ ಬೇಜಾರ್ ಮಾಡ್ಕೊಳ್ತಿದ್ದ. ತಾಪ್ಸಿ ಅಪ್ಪುನ ಎತ್ಕೊಳ್ಳೋಕೆ ಅಂತ ಹೋದ್ಲು. ಆದ್ರೆ ಅವನು ಕೋಪದಲ್ಲಿ ನೋ ಅನ್ನೋ ತರ ಕೈ ನೂಕ್ದ.
ಅದನ್ನ ನೋಡಿ ಆರ್ಯ ಅವರು ಹಾಗ್ ಮಾಡ್ಬಾರ್ದು ಅಪ್ಪು ಅಂತ ತಿಳಿಸ್ ಹೇಳಿದ್ರು. ಆಗ ದೇಶಪಾಂಡೆಯವರು ತಾಪ್ಸಿನ ಪಕ್ಕ ಕರೆದು, ಮಗಳೇ, ನೀನ ಅಪ್ಪನ ಮುದ್ದು ಮಾಡಿ ಏನ್ ಮಾಡೋದಿದೆ? ಹೋಗಿ ಹರ್ಷನ ಅಪ್ಪ ಅಮ್ಮನ್ ಮಾತಾಡ್ಸು. ಎಲ್ಲಾ ಕೀ ಅವ್ರ ಕೈಲಿದೆ. ನೀನ್ ಅವ್ರಿಗಿಷ್ಟ ಆಗೋ ತರ ಇದ್ರೆ ಸಾಕು, ಅವರೇ ನಿನ್ ಮನೆ ಸೊಸೆ ಮಾಡ್ಕೋತಾರೆ ಅಂತ ಆರ್ಯ ಮತ್ತೆ ಶಾರದಾ ವರ್ಧಮಾನ್ ಅವ್ರ ಮನ್ಸು ಒಲಿಸ್ಕೋ ಅಂತ ಹೇಳಿದ್ರು. ತಾಪ್ಸಿ ಅವರ ಅಪ್ಪ ಅಮ್ಮ ಹೇಳಿದ್ರು ಅಂತ ಶಾರದಾ ಅವ್ರ ಕಡೆ ಹೋಗಿ, ಆಂಟಿ, ನಿಮ್ಗೇನಾದ್ರೂ ಹೆಲ್ಪ್ ಮಾಡ್ಲಾ? ನಿಮ್ಗೀಗ ಕೆಲ್ಸ ಜಾಸ್ತಿ ಇರತ್ತೆ, ಅಪ್ಪನೇನಾದ್ರೂ ನೋಡ್ಕೊಳಕ್ ಹೆಲ್ಪ್ ಮಾಡ್ಲಾ? ಮೊದ್ಲೇ ಅವ್ನು ಎಲ್ರ ಹಾಗ ನಾರ್ಮಲ್ ಇಲ್ಲ, ಜೊತೆಗೆ ಆಕ್ಟಿವ್ ಕೂಡ ಇಲ್ಲ, ಒಂದೇ ಕಡೆ ಸುಮ್ಮನೆ ಇರ್ತಾನೆ, ಕೆಲವ್ ಟೈಮ್ ಹೇಗ್ ಹೇಗೋ ಬಿಹೇವ್ ಮಾಡ್ತಿರ್ತಾನೆ, ಅವನ್ನ ಹ್ಯಾಂಡಲ್ ಮಾಡೋದಂದ್ರೆ ಕಷ್ಟನೇ. ಇಂಥ ಮಕ್ಕಳನ್ನ ನೋಡ್ಕೊಳಕ್ ಜಾಸ್ತಿ ಜನ ಬೇಕಾಗ್ತಾರೆ, ನೀವ್ ಹೇಗ್ ನೋಡ್ಕೋತೀರೋ ಅವನ್ನ ಅಂತ ಅಂದ್ಲು. ಈ ಮಾತು ಅಲ್ಲೇ ಇದ್ದ ಅಪ್ಪು ಕಿವಿಗ್ ಬಿತ್ತು. ಸ್ವಲ್ಪ ಹೊತ್ತಾದ್ಮೇಲೆ ಪಾರ್ಟಿಲೆಲ್ಲೂ ಅಪ್ಪು ಕಾಣಿಸ್ಲೇ ಇಲ್ಲ. ಹಾಗಾದ್ರೆ ಅಪ್ಪು ಎಲ್ಲಿಗ್ ಹೋದ? ಅವನಿಗೆ ಆ ಮಾತು ನೋವು ಮಾಡಿ ಅಲ್ಲೇನಾದ್ರೂ ಅನಾಹುತ ಆಯ್ತಾ? ಅದಲ್ದೆ ಅಪ್ಪು ಹರ್ಷನ್ ಮಗ ಅಂದ್ಮೇಲೆ ಸ್ವಾತಿ ತರನೆ ಯಾಕಿದ್ದಾನೆ? ಇದ್ರ ಹಿಂದೆ ಏನ್ ಮಿಸ್ಟ್ರಿ ಇದೆ? ತಾಪ್ಸಿ ಹಾಗೆ ಶಾರದಾ ವರ್ಧಮಾನ್ ಹತ್ರ, ಅಪ್ಪು ಎಲ್ರ ಹಾಗೆ ನಾರ್ಮಲ್ ಬಾಯ್ ಅಲ್ಲ, ಅವನ ನೀವು ನೋಡ್ಕೊಳಕ್ಕೆ ಕಷ್ಟ ಆಗತ್ತೆ ಅಂತ ಮಾತಾಡಿದ್ದನ್ನ ಅಪ್ಪು ಕೇಳಿಸ್ಕೊಂಡಿದ್ದ. ಅವನು ಈ ಮಾತ್ ಕೇಳಿ ಅಲ್ಲಿಂದ ಬೇಜಾರಲ್ಲಿ ಓಡೋಗಿದ್ದನ್ನ ತಾಪ್ಸಿ ನೋಡಿದ್ಲು. ಆದ್ರೆ ಬೇರೆ ಯಾರು ಅವನ ಬಗ್ಗೆ ಗಮನ ಕೊಡ್ಲಿಲ್ಲ. ಈ ಬರ್ತ್ಡೇ ಪಾರ್ಟಿಗೆ ಸ್ವಾತಿನ ಇನ್ವೈಟ್ ಮಾಡಲಿಲ್ಲ. ಹರ್ಷಂಗೆ ಬೇರೆ ಹುಡುಗಿ ಮದ್ವೆ ಮಾಡ್ಲೇಬೇಕು ಅಂತ ವರ್ಧಮಾನ್ ದಂಪತಿಗಳು ಫಿಕ್ಸ್ ಆಗ್ಬಿಟ್ಟಿದ್ರು. ಪಾರ್ಟಿ ಗುಂಗಲಿದ್ದ ಎಲ್ರು ತಮ್ ತಮ್ ಎಂಜಾಯ್ಮೆಂಟ್ ಅಲ್ಲಿದ್ರು. ಇನ್ನೇನು ಕೇಕ್ ಕಟ್ ಮಾಡ್ಬೇಕು ಅಂತ ಆರ್ಯವರ್ಧಮಾನ್ ಅವರು ಎಲ್ರನ್ನ ಕರೆಯೋಕ್ ಹೇಳ್ದಾಗ ಅಲ್ಲಿ ಅಪ್ಪು ಇಲ್ಲ ಅನ್ನೋದು ಗೊತ್ತಾಯ್ತು. ಅವರು ಅಪ್ಪನ ಹುಡುಕೋಕ್ ಶುರು ಮಾಡಿದ್ರು. ಮೊದ್ಲು ನಾರ್ಮಲ್ ಆಗಿ ಹುಡುಕ್ತಿದ್ದವರಿಗೆ ಅಪ್ಪು ಎಲ್ಲೂ ಕಾಣಿಸ್ತಿಲ್ಲ ಅಂತ ಗೊತ್ತಾಗಿ ಗಾಬರಿಲಿ ಎಲ್ಲಾ ಕಡೆ ಹುಡುಕೋಕ್ ಶುರು ಮಾಡಿದ್ರು. ಶಾರದಾ ಅವರು ಮನೆ ಕೆಲ್ಸದವರಿಗೆ ಮನೆ ಎಲ್ಲಾ ಹುಡುಕೋಕ್ ಹೇಳಿದ್ರು. ಆರ್ಯ ಅವರು ರೂಮ್ ಎಲ್ಲಾ ಸರ್ಚ್ ಮಾಡಿದ್ರು. ಎಲ್ಲಾ ಕಡೆ ಅಪ್ಪು ಅಪ್ಪು ಅಂತ ಕೂಗಿದ್ರು, ಅಪ್ಪು ಎಲ್ಲೂ ಕಾಣಿಸ್ಲಿಲ್ಲ. ಅಪ್ಪುನ ಇವರೆಲ್ಲ ಇಷ್ಟು ಹುಡುಕ್ತಿದ್ರು ಕೂಡ ಹರ್ಷ ನಾರ್ಮಲ್ ಅನ್ನೋ ಹಾಗೆ ಸರ್ಚ್ ಮಾಡ್ತಿದ್ದ. ಅವನ್ ಹಾಗಿರೋದ್ ನೋಡಿ ರಾಕೇಶ್ ಶಾಕ್ ಆದ. ಬ್ರೋ ಇಷ್ಟ್ ಕೂಲ್ ಆಗಿದ್ದಾನೆ ಅಂದ್ರೆ ಇವನಿಗೆ ಅವನ್ ಎಲ್ಲಿದ್ದಾನೆ ಅನ್ನೋದ್ ಗೊತ್ತಾ ಅಂತ ಅವನ ಹತ್ರ ಕೇಳ್ದ. ಅವನ್ ಏನು ಹೇಳ್ದೆ ಮತ್ತೆ ತಾನು ಹುಡ್ಕೋಕ್ ಹೋದ. ಸುಮಾರು ಹೊತ್ತಾದ್ರೂ ಅಪ್ಪು ಸಿಗ್ಲಿಲ್ಲ. ಹುಡ್ಕೋಕ್ ಹೋದ ಕೆಲವ್ರು ಒಬ್ಬೊಬ್ಬರೇ ಬಂದು ಅವನೆಲ್ಲೂ ಸಿಕ್ತಿಲ್ಲ ಅಂದ್ರು. ಆರ್ಯ ಅವರು ಭಯದಲ್ಲಿ ಇನ್ನೇನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಹಾಗೇ ನಿಂತರು. ಶಾರದಾ ಅವರು ಗಾಬರಿಲಿ ಕಣ್ಣೀರ್ ಹಾಕ್ತಿದ್ರು. ಆದ್ರೆ ತಾಪ್ಸಿ ಇದೆಲ್ಲ ನೋಡಿ ಅವನ್ ನನ್ನ ಮಾತಿಂದ ಹೀಗ್ ಹೋದ್ನ ಅಂತ ಭಯ ಪಡ್ತಿದ್ಲು. ಆದ್ರೆ ಹರ್ಷ ಹೀಗೆ ಕಾಮ್ ಆಗಿರೋದ್ ನೋಡಿ ಆರ್ಯವರ್ಧಮಾನ್ ಅವರು ಕೋಪದಲ್ಲಿ, ನಾವೆಲ್ಲ ಇಷ್ಟ್ ಭಯ ಪಟ್ಟು ಹುಡುಕ್ತಿದೀವಿ, ನೀನಿಷ್ಟ್ ನಾರ್ಮಲ್ ಆಗಿದೀಯಾ, ಯಾಕೇನು ಮಾಡ್ತಿಲ್ಲ ಅಂತ ಅಂದ್ರು. ಅವರಷ್ಟ್ ಮಾತಾಡಿದ್ರು ಹರ್ಷ ಕೂಲಾಗೆ, ನಾನ್ CCTV ಫುಟೇಜ್ ತರೋಕ್ ಹೇಳಿದೀನಿ, ಇರಿ ಅಂತ ಅಂದ. ಅಷ್ಟರಲ್ಲಿ ಕೆಲ್ಸದವ್ರು ಬಂದು CCTV ಫುಟೇಜ್ ತಗೊಂಡ್ ಬಂದು ಕೊಟ್ರು. ಅದ್ನ ರಾಕೇಶ್ ಮತ್ತೆ ಹರ್ಷ ಚೆಕ್ ಮಾಡ್ತಿದ್ರು. ಎಲ್ಲರೂ ಕೂಡ ಅವ್ರ ಸುತ್ತ ನಿಂತು ನೋಡ್ತಿದ್ರು. ಅಪ್ಪು ಯಾವ ಕ್ಯಾಮ್ರಾದಲ್ಲಿ ಸಿಗ್ಬೋದು, ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗತ್ತೆ ಅಂತ ಹುಡುಕ್ತಾ ಇದ್ರು. ಆದ್ರೆ ಅವನು ಅವ್ರ ಗೆಸ್ ಮಾಡಿರೋ ಹಾಗೆ ಯಾವ ಕ್ಯಾಮ್ರಾದಲ್ಲೂ ಕ್ಯಾಚ್ ಆಗಿರ್ಲಿಲ್ಲ. ಎಲ್ರಿಗೂ ಈಗ ಭಯ ಶುರು ಆಯ್ತು. ಶಾರದಾ ಅವ್ರ ಅಳು ಈಗ ಇನ್ನೂ ಹೆಚ್ಚಾಯ್ತು. ಅಪ್ಪು ಎಲ್ ಹೋದ ಅಂತ ನೂರೆಂಟು ಯೋಚನೆ ಮಾಡ್ತಿದ್ರು. ಹರ್ಷ ಈಗ ಸ್ವಲ್ಪ ಟೆನ್ಸ್ ಆದ. ಅಪ್ಪು ಈ ಫುಟೇಜಲ್ಲೂ ಎಲ್ಲೂ ಕಾಣಿಸ್ತಿಲ್ಲ ಅಂದ್ರೆ ಎಲ್ಲಿ ಹೋಗಿದ್ದಾನೆ ಅಂತ ಹೇಳ್ತಿದ್ರೆ ಈ ಕಡೆ ರಾಕೇಶ್ ಮುಖ ಬಾಡ್ ಹೋಗಿತ್ತು. ತಾಪ್ಸಿ ಈಗ್ಲೂ ಅಪ್ಪು ಇಷ್ಟೆಲ್ಲಾ ಕ್ಯಾಮ್ರಾ ಅವಾಯ್ಡ್ ಮಾಡಿ ಹೋಗಿದ್ದಾನೆ ಅಂದ್ರೆ ಅವನು ಗ್ರೇಟ್, ಆದ್ರೆ ಅವನು ಇಷ್ಟ್ ಇಂಟೆಲಿಜೆಂಟ್ ಇದಾನ ನಂಬೋಕೆ ಆಗ್ತಿಲ್ವಲ್ಲ. ಅಂದ್ರೆ ನಾನ್ ಅನ್ಕೊಂಡಾಗಿ ಇವನು ಈಸಿ ಅಲ್ಲ, ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಅಂತ ಅನ್ಕೊಂಡು ಸುಮ್ನಾದ್ಲು. ಆರ್ಯವರ್ಧಮಾನ್ ಅವರು ಟೆನ್ಷನ್ ಅಲ್ಲಿ ಹರ್ಷಂಗೆ, ಇಷ್ಟ್ ಹುಡುಕಿದ್ರು ಸಿಕ್ತಿಲ್ಲ ಅಂದ್ರೆ ಇದು ಅವಳದೇ ಕೆಲ್ಸ ಅನ್ಸತ್ತೆ, ಕರ್ಸೋಳ್ನ ಅಂತ ಸ್ವಾತಿ ಬಗ್ಗೆ ಕೋಪದಲ್ಲಿ ಹೇಳಿದ್ರು. ಹರ್ಷಂಗೆ ಅವರಷ್ಟ್ ಹೇಳ್ತಿರೋದ್ ಯಾಕೆ ಅಂತ ಅರ್ಥ ಆದ್ರೂ ಆಗ್ದೇ ಇರೋ ಹಾಗೆ ಮತ್ತೆ ಕಾಮ್ ಆಗಿ, ಸ್ವಾತಿ ಬ್ಯುಸಿ ಇರ್ಬೇಕು, ನೋಡೋಣ ಕಾಲ್ ಮಾಡ್ತೀನಿ ಅಂತ ಅಂದ. ಹರ್ಷ ಇಷ್ಟೊಂದ್ ಕೂಲ್ ಆಗಿರೋದಕ್ಕೆ ಆರ್ಯ ಅವರು ಸ್ವಾತಿ ಏನಾದ್ರೂ ಕರ್ಕೊಂಡು ಹೋಗಿರ್ಬೋದಾ ಅಂತ ಅನ್ಕೊಂಡ್ರು. ಆದ್ರೆ ಹರ್ಷ ಅವಳು ಬಂದ್ರೆ ಅಪ್ಪು ಎಲ್ಲಿದ್ರೂ ಕಂಡು ಹಿಡದೆ ಹಿಡಿಬೋದು ಅಂತ ಕಾನ್ಫಿಡೆನ್ಸ್ ಅಲ್ಲಿ ಕೂತಿದ್ದ ಅಷ್ಟೇ.
ಅವರೆಲ್ಲ ಸ್ವಾತಿನ ಕರೆಯೋಕ್ ಹೇಳಿದ್ರು ಅಂತ ಹರ್ಷ ಕಾಲ್ ಮಾಡ್ದ. ಸ್ವಾತಿ ಸ್ಟುಡಿಯೋದಲ್ಲಿ ತನ್ನ ವರ್ಕಲ್ಲಿ ಬ್ಯುಸಿ ಆಗಿದ್ಲು. ಫೋನ್ ವೈಬ್ರೇಷನ್ ಅಲ್ಲಿ ಇದ್ದಿದ್ರಿಂದ ಕಾಲ್ ಬಂದಿದ್ನ ಸ್ವಾತಿ ನೋಡ್ಲಿಲ್ಲ. ಈ ಕಡೆ ಹರ್ಷ ಅವಳು ಬ್ಯುಸಿ ಇರ್ಬೇಕು ಅಂತ ಸುಮ್ಮನಾಗ್ಬಿಟ್ಟ. ಆದ್ರೆ ಆರ್ಯವರ್ಧಮಾನ್ ಅವರು, ಯಾಕೆ ಸುಮ್ಮನಾದೆ, ಅವಳು ರಿಸೀವ್ ಮಾಡ್ತಿಲ್ವಾ, ಅವಳಿಗೆ ಇದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಏನಿರುತ್ತೆ, ಇನ್ನೊಂದ್ಸರಿ ಕಾಲ್ ಮಾಡು ಅಂತ ಕೋಪ ಮತ್ತೆ ಟೆನ್ಷನ್ ಅಲ್ಲಿ ಹೇಳಿದ್ರು. ಹರ್ಷ ಈಗ ಅವ್ರ ಮಾತಿಗಿಲ್ಲ ಅನ್ನೋಕಾಗ್ದೆ ಮತ್ತೆ ಸ್ವಾತಿ ಕಾಲ್ ಮಾಡ್ದ. ಮೊಬೈಲ್ ಕಡೆ ಗಮನ ಕೊಟ್ಟ ಸ್ವಾತಿ ಸಡನ್ ಆಗಿ ರಿಸೀವ್ ಮಾಡಿ, ಹೇಳ್ ಹರ್ಷ, ಏನಾಯ್ತು, ನೀನ್ ಫಂಕ್ಷನ್ ಅಲ್ಲಿ ಬ್ಯುಸಿ ಇರ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನೇನು ಹೀಗ್ ಕಾಲ್ ಮಾಡ್ತಿದ್ಯಾ, ಅಲ್ಲೇನಾದ್ರೂ ಪ್ರಾಬ್ಲಮ್ ಆಯ್ತಾ, ಅಪ್ಪು ಹುಷಾರಾಗಿದ್ದಾನಾ ಅಂತ ಕೇಳಿದ್ಲು. ಹರ್ಷ ಅವಳ ಮಾತು ಕೇಳಿ, ಸ್ವಾತಿ ಅಪ್ಪು ಬಗ್ಗೆ ಹೀಗ್ ಗೆಸ್ ಮಾಡ್ತಾಳಲ್ಲ ಅನ್ಕೊಂಡು ಅವಳಿಗೆ ಟೆನ್ಷನ್ ಆಗದೆ ಇರೋ ಹಾಗೆ, ಹಾ ಸ್ವಾತಿ, ಇಲ್ಲಿ ಅಪ್ಪು ಕಾಣಿಸ್ತಾ ಇಲ್ಲ, ಅವನಿಲ್ಲೇ ಎಲ್ಲೋ ಇದ್ದಾನೆ, ಆದ್ರೆ ಯಾವುದೋ ವಿಷಯಕ್ಕೆ ಸಿಟ್ಟು ಮಾಡ್ಕೊಂಡಿರ್ಬೇಕು, ಸೊ ನೀನ್ ಬಂದ್ರೆ ಅವನ್ ಸಿಗ್ತಾನೆ ಬಾ. ಆದ್ರೆ ಒಂದ್ ವಿಷಯ, ನೀನು ಕಾರ್ನ F1 ರೇಸ್ ತರ ಓಡಿಸ್ಬೇಡ, ಸ್ಲೋ ಆಗಿ ಡ್ರೈವ್ ಮಾಡ್ಕೊಂಡ್ ಬಾ ಅಂತ ಹೇಳಿ ಸ್ವಾತಿ ಬಗ್ಗೆ ಕೇರ್ ಮಾಡ್ದ. ಸ್ವಾತಿ ಹರ್ಷನ್ ಮಾತ್ ಕೇಳಿ ಸ್ವಲ್ಪ ಗಾಬರಿ ಆದ್ಲು. ಅವಳಿಗೆ ಅಪ್ಪು ಯಾಕೆ ಸಿಟ್ಟು ಮಾಡ್ಕೊಂಡಿದ್ದಾನೆ ಅಂತ ಅರ್ಥ ಆಗ್ಲಿಲ್ಲ. ಸೊ ಸಡನ್ ಆಗಿ ಅಲ್ಲಿಂದ ಅರ್ಜೆಂಟ್ ಆಗಿ ಹೊರಟು ಪಾರ್ಟಿಗೆ ಬಂದ್ಲು. ಸ್ವಾತಿ ಬರೋಷ್ಟರಲ್ಲಿ ಗೇಟ್ ಹತ್ರನೇ ರಾಕೇಶ್ ನಿಂತಿದ್ದ. ಅವನ ನೋಡಿ ಸ್ವಾತಿ, ಏನಾಯ್ತು ರಾಕೇಶ್, ಯಾವಾಗ್ಲಿಂದ ಅಪ್ಪು ಮಿಸ್ ಆದ ಅಂತ ಗಾಬ್ರಿಲ್ ಕೇಳ್ತಾ ಬರ್ತಿದ್ಲು. ರಾಕೇಶ್ ಅವನಿಗೆ ಗೊತ್ತಿರೋ ಹಾಗೆ ಕಿಶನ್ ಜೊತೆ ಆಟ ಆಡ್ತಿದ್ದ, ಆಗ ಅವನೇನು ಅಂದಿರ್ಬೇಕು, ಸೋ ಹೀಗೆ ಬೇಜಾರಾಗಿ ಹೋಗಿದ್ದಾನೆ ಅನ್ಸತ್ತೆ ಅಂತ ಹೇಳ್ದ. ಆಗ ಸ್ವಾತಿ, ಅಪ್ಪು ಇಷ್ಟು ಚಿಕ್ಕ ವಿಷಯಕ್ಕೆ ಸಣ್ಣ ಮಕ್ಕಳ ಜೊತೆ ಕೋಪ ಮಾಡ್ಕೊಂಡು ಹೋಗೋ ಹುಡುಗ ಅಲ್ಲ, ಇಲ್ಲಿ ಬೇರೆ ಏನೋ ಆಗಿದೆ ಅಂತ ಅನ್ಕೊಳ್ತಾ ಹರ್ಷನ್ ಹತ್ರ ಹೋದ್ಲು. ಶಾರದಾ ಅವರು ಅವಳನ್ನ ನೋಡ್ತಾ ಕೋಪದಲ್ಲಿ, ಇಷ್ಟೊತ್ ನಾ ಹುಡುಕಾಯ್ತು, ಕೆಲ್ಸದವ್ರು ಹುಡುಕಿದ್ದಾರೆ, ನಮಗ್ ಸಿಗ್ದೆ ಇದ್ದೋನು ಈಗ ಇವಳಿಗೆ ಸಿಗ್ತಾನಾ ಅಂತ ಸ್ವಾತಿ ಮನ್ಸಿಗೆ ನೋವಾಗೋ ಹಾಗ ಮಾತಾಡಿದ್ರು. ಆದ್ರೆ ಸ್ವಾತಿ ಈ ಮಾತೆಲ್ಲ ತಲೆಗೆ ಹಾಕೊಳ್ದೆ ಅಪ್ಪುನ ಹುಡುಕ್ಬೇಕು ಅಂತ ರಾಕೇಶ್ನ ಕರ್ಕೊಂಡು ಮನೆ ಒಳಗೆ ಹೋದ್ಲು. ಆರ್ಯವರ್ಧಮಾನ್ ಅವರು ಇನ್ನೂ ಕೋಪದಲ್ಲಿದ್ರು. ಅವರು ಸ್ವಾತಿನ ಬೈತಿದ್ರು, ಮನೆ ಗೊತ್ತಿರೋ ನಮ್ಗೆ ಅವನ ಹುಡ್ಕೋಕ್ ಆಗ್ತಿಲ್ಲ, ಅಂಥದ್ರಲ್ಲಿ ಮನೆನೇ ಗೊತ್ತಿಲ್ಲದೆ ಇರೋ ಇವಳು ಹೇಗ್ ಹುಡುಕ್ತಾಳೆ ಅಂತ ಅಂದ್ರು. ಇಷ್ಟೆಲ್ಲ ಬೈತಿದ್ರು, ಹರ್ಷ ಮಾತ್ರ ಕೂಲಾಗಿ ನಿಂತಿದ್ದ. ಅದಕ್ಕೆ ಆರ್ಯ ಅವರು ಕೋಪ ಮಾಡ್ಕೊಂಡು, ಹರ್ಷ ಈಗೇನ್ ಮಾಡೋದ್ ಹೇಳು, ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣವಾ ಅಂತ ಜೋರಾಗಿ ಕೇಳಿದ್ರು. ಹರ್ಷ ಆರ್ಯ ಅವರು ಅಪ್ಪು ಸಿಕ್ತಿಲ್ಲ ಅನ್ನೋ ಬೇಜಾರಲ್ಲಿ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗಿ ತಾನೇನು ಕೋಪದಲ್ಲಿ ರಿಯಾಕ್ಟ್ ಮಾಡದೆ ಕೂಲಾಗಿ, ಎಲ್ರಿಗೂ ಟ್ರೀಟ್ ಕೊಡಿ, ನಡೀರಿ, ಕೇಕ್ ಕಟ್ ಮಾಡೋಣ ಅಂತ ಅಂದ. ಅವನ ಮಾತಿಗೆ ಆರ್ಯ ಅವರು ನಿಜವಾಗ್ಲೂ ಶಾಕ್ ಆದ್ರು. ಇವನು ಹೀಗ್ ಮಾತಾಡ್ತಿರೋದ್ ನಿಜಾನ? ಇವನು ನಮ್ ಹರ್ಷಾನೇನಾ? ಅಪ್ಪು ಮೇಲೆ ಎಷ್ಟ್ ಲವ್ ಇಟ್ಕೊಂಡಿದ್ದ, ಆದ್ರೆ ಈಗ ಅವನು ಮಿಸ್ ಆದ್ರು ಹೀಗ್ ಯಾಕೆ ಕೂಲ್ ಆಗಿದ್ದಾನೆ? ಆ ಸ್ವಾತಿ ಇವನಿಗೆ ಅದೆಷ್ಟು ಮರಳು ಮಾಡಿದಾಳು ಅಂತ ಮನ್ಸಲ್ಲೇ ಅನ್ಕೊಂಡು, ಇವಳೇ ನಮ್ಮನ್ನ ಹುಡ್ಕಲ್ಲ, ಬಾ ಕಂಪ್ಲೇಂಟ್ ಕೊಡೋಣ ಅಂತ ಅಂದ್ರು. ಆರ್ಯ ಅವರು ಕಂಪ್ಲೇಂಟ್ ಮಾಡೋಕೆ ಅಂತ ಹೋಗೋಷ್ಟ್ರಲ್ಲಿ ಆ ಕಡೆ ಸ್ವಾತಿ ಅಪ್ಪುನ ಎತ್ಕೊಂಡು ಬಂದ್ಲು. ಅವ್ರ ಹಿಂದೆ ರಾಕೇಶ್ ನಡ್ಕೊಂಡು ಬರ್ತಾ ಇದ್ದ. ಹಾಗೆ ಆ ಮೂರು ಜನ ಬರ್ತಿದ್ರೆ ಇವರೆಲ್ಲ ಬಾಯಿ ಬಿಟ್ಕೊಂಡು ನೋಡ್ತಿದ್ರು. ಆರ್ಯ ಅವರು ಸ್ವಾತಿ ಅಪ್ಪುನ ಹುಡ್ಕದ್ಲ ಅಂತ ಬಿಟ್ ಕಣ್ಣು ಬಿಟ್ಟ ಹಾಗೆ ನೋಡ್ತಿದ್ರು. ಶಾರದ ಅವರು ಅಪ್ಪು ಎಲ್ಲಿದ್ದ ಇಷ್ಟೊತ್ತು, ಇವಳತ್ರ ಹೇಗ್ ಬಂದ ಅಂತ ಯೋಚನೆ ಮಾಡ್ತಿದ್ರು. ತಾಪ್ಸಿ ಶಾಕ್ ಅಲ್ಲಿ ನೋಡ್ತಾ, ಸ್ವಾತಿ ಸಾಮಾನ್ಯದವಳು ಅನ್ಕೊಂಡಿದ್ದೆ, ಆದ್ರೆ ಇವಳು ಚಾಲಾಕಿದ್ದಾಳೆ, ಎಷ್ಟು ಬೇಗ ಅವನ್ನ ಹುಡ್ಕೊಂಡು ಬಂದ್ಲು ಅಂತ ನೋಡ್ತಿದ್ಲು. ಆದ್ರೆ ಹರ್ಷ ಮಾತ್ರ ವಿಷಯ ಗೊತ್ತೇ ಇದೆ, ಅವಳು ಅವನ್ನ ಕರ್ಕೊಂಡು ಬಂದೇ ಬರ್ತಾಳೆ ಅಂತ ಗೊತ್ತಿತ್ತು. ಹಾಗೆ ಇಲ್ಲೇನ್ ಶಾಕ್ ಇಲ್ಲ ಅನ್ನೋ ಹಾಗೆ ನಾರ್ಮಲ್ ಆಗಿ ನಿಂತಿದ್ದ. ಅವರೆಲ್ಲ ಹಾಗ್ ನೋಡ್ಬೇಕಾದ್ರೆ ಸ್ವಾತಿ ಅವ್ರ ಹತ್ರ ಬಂದ್ಲು. ಅವಳು ಕತ್ನ ಜೋರಾಗಿ ಹಿಡ್ಕೊಂಡಿದ್ದ ಅಪ್ಪು. ಗೊಂಬೆ ಆಂಟಿ ಎಲ್ಲ ನನ್ನ ಬಿಟ್ಟು ಹೋಗ್ತಾಳೆ ಅನ್ನೋ ಹಾಗೆ ಅವನ ಹಗ್ಗಿತ್ತು. ಅಷ್ಟರಲ್ಲಿ ಶಾರದಾ ಅವರು ಅಪ್ಪು ನೋಡಿ ರಾಕೇಶ್ಗೆ, ನಾವು ಹುಡುಕದೇ ಇರೋ ಪ್ಲೇಸೇ ಇಲ್ಲ, ಅಂಥದ್ರಲ್ಲಿ ಸ್ವಾತಿಗೆ ಇವನೆಲ್ ಸಿಕ್ದ, ಅವಳೆಲ್ಲ ಹುಡುಕುದ್ಲು ಅಂತ ಕ್ಯೂರಿಯಾಸಿಟಿಲಿ ಕೇಳಿದ್ರು. ಆಗ ರಾಕೇಶ್ ನಗ್ತ, ಅಮ್ಮ ಸ್ವಾತಿ ಅವನ್ನ ಹುಡುಕ್ಲಿಲ್ಲ, ಅಪ್ಪುನೇ ಸ್ವಾತಿನ ಹುಡ್ಕೊಂಡು ಬಂದ ಅಂತ ಹೇಳಿ ನಗೋಕ್ ಶುರು ಮಾಡ್ದ. ಅವನ ಮಾತು ತಿಳಿದೇ ಅವರು ಏನಂತ ಬಿಡಿಸೇಳೋಕ್ ಹೇಳಿದ್ರು. ಆಗ ರಾಕೇಶ್, ಅಮ್ಮ ನಾನು ಸ್ವಾತಿ ಇಬ್ರು ಒಳಗೋಗಿ ಅಪ್ಪು ಅಪ್ಪು ಅಂತ ಕರೆದ್ವಿ, ಸ್ವಾತಿ ಮಾತಿನ ಸೌಂಡ್ ಕಿವಿಗೆ ಬಿದ್ದ ತಕ್ಷಣ ಎಲ್ಲಿದ್ನೋ ಗೊತ್ತಿಲ್ಲ, ಓಡ್ ಬಂದು ಸ್ವಾತಿ ಕೈ ಹಿಡ್ಕೊಂಡ, ಇವನಿಷ್ಟು ಬೇಗ ಸಿಗ್ತಾನೆ ಅಂತ ನಂಗೂ ನಂಬೋಕಾಗ್ಲಿಲ್ಲ ಅಂದ. ಅವನ ಮಾತು ಕೇಳಿ ಅವರೆಲ್ರಿಗೂ ಸ್ವಾತಿ ಬಗ್ಗೆ ಶಾಕ್ ಆಯ್ತು. ಇವಳು ಹೇಗೆ ಇವನ್ನ ಇಷ್ಟ ಹಚ್ಕೊಂಡಿದ್ದಾಳೆ, ಅಪ್ಪು ಕೂಡ ಸ್ವಾತಿನ ಇಷ್ಟ ಹಚ್ಕೊಂಡಿದ್ದಾನೆ ಅಂದ್ರೆ ಏನೋ ಮ್ಯಾಜಿಕ್ ಮಾಡಿರ್ಬೇಕು ಅಂತ ಯೋಚನೆ ಮಾಡ್ತಿದ್ರು. ಅವ್ರ ಯೋಚನೆ ತರಾನೇ ಅಪ್ಪು ಸ್ವಾತಿನ ತಬ್ಕೊಂಡೇ ಕೂತಿದ್ದ. ಯಾರ ಹತ್ರನೂ ಹೋಗದೆ ಅವ್ರ ಮುಖ ಕೂಡ ನೋಡದೆ ತನ್ನ ಮುಖ ಮುಚ್ಚಿಕೊಂಡಿದ್ದ. ತಾಪ್ಸಿಗೀಗ ಭಯ ಶುರುವಾಗ್ತಾ ಹೋಯ್ತು.
ಅವನೇನಾದ್ರೂ ನನ್ನ ಮಾತು ಕೇಳಿಸ್ಕೊಂಡಿದ್ದೀನಿ ಅಂದ್ರೆ ಏನ್ ಮಾಡೋದಪ್ಪ, ನಾನು ಈ ಫ್ಯಾಮಿಲಿಯಿಂದ ಕಿಕ್ಔಟ್ ಆಗ್ತೀನಿ ಅಂತ ಭಯದಲ್ಲಿ ಅಲ್ಲಿಂದ ಎಸ್ಕೇಪ್ ಆದ್ಲು. ಅಷ್ಟರಲ್ಲಿ ಅವ್ರ ತಂದೆ ಅಲ್ಲಿಗೆ ಬಂದು, ಅಪ್ಪು ಸಿಕ್ಕದ್ನ, ಎಲ್ಲಿದ್ದ ಅವನು ಅಂತ ಕೇಳಿದ್ರು. ಹಾಗೆ ಸ್ವಾತಿ ಯಾರು ಅಂತ ಕೇಳೋಷ್ಟರಲ್ಲಿ ಹರ್ಷ, ಇವಳು ನನ್ನ ಗರ್ಲ್ ಫ್ರೆಂಡ್ ಅಂತ ಅವಳನ್ನ ನೋಡಿ ಹೇಳ್ದ. ಅವ್ರಿಗೆ ಸ್ವಾತಿ ಬಗ್ಗೆ ಗೊತ್ತಿತ್ತು, ಆದ್ರೆ ಅವಳನ್ನ ನೋಡಿರ್ಲಿಲ್ಲ. ಇವತ್ತು ಅವಳನ್ನ ಪರಿಚಯ ಮಾಡಿಕೊಂಡ್ರು. ಹರ್ಷ ಮತ್ತೆ ಸ್ವಾತಿ ಅಪ್ಪನ ಕರ್ಕೊಂಡು ರೂಮ್ ಕಡೆ ಹೋದ್ರು. ಅಲ್ಲವನಿಗೆ ವಾಶ್ರೂಮ್ ಹೋಗ್ಬೇಕಿತ್ತು. ಸೊ ಹರ್ಷ ಅವನ್ನ ಕರ್ಕೊಂಡು ಒಳಗ್ ಹೋದ. ಸ್ವಾತಿ ಅಲ್ಲೇ ರೂಮಲ್ಲಿ ವೇಟ್ ಮಾಡ್ತಿದ್ಲು. ಆಗ ಒಬ್ಬ ಮ್ಯಾನೇಜರ್ ಸ್ವಾತಿ ಹತ್ರ ಬಂದು ಒಂದು ಡ್ರೆಸ್ ತಂದ್ಕೊಟ್ಟ. ಅವಳು ಥ್ಯಾಂಕ್ಸ್ ಅಂತ ಹೇಳಿ ಅವನ್ನ ಕಳಿಸಿದ್ಲು. ಹಾಗೆ ಅಪ್ಪು ಮತ್ತೆ ಹರ್ಷನ್ನ ಬೇಗ ಹೊರಗ್ ಬರೋಕ್ ಹೇಳಿ ತಾನ್ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ, ನೀವ್ ಹೋಗಿ ಅಂತ ಹೇಳಿ ಅವನ್ನ ಕಳಿಸಿ ತಾನ್ ರೂಮ್ ಒಳಗ್ ಹೋದ್ಲು. ಸ್ವಾತಿ ಒಳಗೆ ಡ್ರೆಸ್ ಚೇಂಜ್ ಮಾಡ್ತಾ ಶಾರದಾ ಮತ್ತೆ ಆರ್ಯವರ್ಧಮಾನ್ ಅವರು ಆಡಿದ ಮಾತು ನೆನ್ಪ್ ಮಾಡ್ಕೋತಿದ್ಲು. ಅವಳಿಗೆ ಆ ಮಾತು ತುಂಬಾ ನೋವು ಕೊಡ್ತು. ಹಾಗೆ ಈ ಫಂಕ್ಷನ್ಗೂ ಅವ್ರು ಇನ್ವೈಟ್ ಮಾಡದೇ ಇರೋದು ಅವಳಿಗೆ ಬೇಜಾರಾಗೋ ಹಾಗೆ ಮಾಡ್ತು. ಇದನ್ನೆಲ್ಲ ಯೋಚನೆ ಮಾಡ್ತಾ ಡ್ರೆಸ್ ಹಾಕೊಂಡು ಹೊರಗ್ ಬಂದ್ಲು. ಅವಳನ್ನ ನೋಡಿ ರಾಕೇಶ್ ಶಾಕ್ ಆದ. ಸ್ವಾತಿ ಯಾಕೆ ಹೀಗ್ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾಳೆ ಅನ್ನೋದು ಅವನಿಗೆ ಅರ್ಥ ಆಗ್ಲಿಲ್ಲ. ಸ್ವಾತಿ ಕೆಲ್ಸದವ್ರ ಹಾಗೆ ಬಟ್ಟೆ ಹಾಕೊಂಡು ಬಂದಿದ್ಲು. ಹರ್ಷ ಮತ್ತೆ ಅಪ್ಪು ಆರ್ಯ ಅವರು ಕೇಕ್ ಕಟ್ ಮಾಡೋ ಹತ್ರ ಹೋಗಿ ನಿಂತ್ಕೊಂಡ್ರು. ರಾಕೇಶ್ ಕೂಡ ಅಲ್ಲಿ ಜಾಯ್ನ್ ಆದ. ಎಲ್ರೂ ಪಾರ್ಟಿಲಿ ಇನ್ವಾಲ್ವ್ ಆದ್ರು. ಆಗ ಅಪ್ಪುಗ್ ಯಾಕೂ ಸುಸ್ತಾದಾಗ ಅನ್ಸ್ತಾ ಇತ್ತು. ಸೊ ಅವನಿಗೆ ಊಟ ಮಾಡಿಸೋಕೆ ಅಂತ ಅಲ್ಲೇ ಕೆಲ್ಸ ಮಾಡ್ತಿದ್ ಕೆಲ್ಸವಳನ್ನ ಕರೆದು ಊಟ ಮಾಡಿಸೋಕ್ ಹೇಳ್ದ. ಅಪ್ಪು ಅವಳ ಹತ್ರ ಮೊದ್ಲು ಹೋಗ್ಲಿಲ್ಲ, ಆದ್ರೆ ನಂತರ ಅವಳ ಮುಖ ನೋಡಿ ಹೋದ. ಅವನಷ್ಟು ಈಸಿಯಾಗಿ ಯಾರ ಹತ್ರ ಹೋಗೋ ಹುಡುಗ ಅಲ್ವಲ್ಲ ಅಂತ ತಾಪ್ಸಿ ಯೋಚನೆ ಮಾಡ್ತಿದ್ಲು. ಆಗ ಅವಳಿಗೆ ಅವಳು ಕೆಲ್ಸದವಳಲ್ಲ, ಸ್ವಾತಿ ಅಂತ ಗೊತ್ತಾಯ್ತು. ಸ್ವಾತಿ ಹಾಗ ಡ್ರೆಸ್ ಮಾಡ್ಕೊಂಡು ಬಂದಿದ್ದು ತಾಪ್ಸಿಗೆ ಮತ್ತೆ ದೇಶಪಾಂಡೆವರಿಗೂ ಕೂಡ ಶಾಕ್ ಆಯ್ತು. ಅವರು ಹರ್ಷ ಹತ್ರ ಯಾಕೆ ಹಾಗೆ ಅಂತ ಕೇಳಿದ್ರು. ಆಗ ಹರ್ಷ ಅವಳ ಬಗ್ಗೆ ಇನ್ನೂ ಯಾರ ಹತ್ರ ಹೇಳ್ಕೊಂಡಿಲ್ಲ, ಅವಳ ಕೆರಿಯರ್ ಇನ್ನೂ ಬಿಲ್ಡ್ ಆದ್ಮೇಲೆ ಈ ವಿಷಯ ಹೇಳ್ಬೇಕು ಅಂತ ಸುಮ್ಮನಾಗಿದ್ದೀವಿ, ಈ ಪಾರ್ಟಿಲಿ ಅವಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಸೊ ಹೀಗ್ ಡ್ರೆಸ್ಅಪ್ ಆಗಿದ್ದಾಳೆ ಅಷ್ಟೇ ಅಂತ ಹೇಳ್ದ. ಇಷ್ಟೆಲ್ಲ ಆಗ್ಬೇಕಾದ್ರೆ ಕಿಶನ್ ಬರೀ ಅಪ್ಪುನೇ ನೋಡ್ತಿದ್ದ. ಅವನಿಗೆ ಅಪ್ಪು ಮೇಲೆ ಕೋಪ ಬಂದಿತ್ತು. ಹೇಗಾದ್ರೂ ಮಾಡಿ ಅವನಿಗೆ ಇನ್ಸಲ್ಟ್ ಮಾಡ್ಲೇಬೇಕು ಅಂತ ಕಾಯ್ತಿದ್ದ. ಎಲ್ರ ಮುಂದೆ ಅವನ ಮರ್ಯಾದೆ ಕಳಿಯೋಕೆ ಅಂತ ಮುಂದಾಗಿದ್ದ. ಕಿಶನ್ ಅವನ್ ತಾತನ ಹತ್ರ ಹೋಗಿ ಕಿವಿಲಿ ಏನೋ ಹೇಳ್ದ. ಅದಕ್ಕೆ ಅವರು ಕೂಡ ತಲೆ ಆಡ್ಸಿದ್ರು. ಅವರು ಕೂಡ ಈ ಕೆಟ್ಟ ಕೆಲ್ಸದಲ್ಲಿ ಇನ್ವಾಲ್ವ್ ಆಗೋಕೆ ರೆಡಿ ಆಗಿದ್ರು. ಹಾಗಾದ್ರೆ ಕಿಶನ್ ಅಪ್ಪುಗೆ ಇನ್ಸಲ್ಟ್ ಆಗೋ ಹಾಗೆ ಏನ್ ಮಾಡೋಕ್ ಹೊರಟಿದ್ದಾನೆ? ಅವನ ಆ ಕೆಲ್ಸ ಸಕ್ಸಸ್ ಆಗತ್ತಾ? ಅಪ್ಪು ಮಾತಾಡೋ ಹಾಗೆ ಸ್ವಾತಿ ಮಾಡ್ತಾಳ? ಕಿಶನ್ ಅಪ್ಪುಗೆ ನೋ ಮಾಡ್ಬೇಕು ಅಂತಾನೆ ಕಾಯ್ತಿದ್ದ. ಅಪ್ಪು ತನ್ನನ್ ಮಾತಾಡಿಸ್ದೆ ಅವಮಾನ ಮಾಡ್ತಿದ್ದಾನೆ ಅನ್ನೋದು ಅವನ್ ತಲೆಯಲ್ಲಿತ್ತು. ಹೇಗಾದ್ರೂ ಮಾಡಿ ಅವನಿಗೆ ಅವಮಾನ ಮಾಡ್ಲೇಬೇಕು ಅಂತ ತನ್ನ ತಾತನ ಹತ್ರ ಈ ವಿಷಯ ಹೇಳ್ದ. ದೇಶಪಾಂಡೆಯವರಿಗೂ ಇದೇ ಬೇಕಿತ್ತು. ಅವರು ಕೂಡ ತನ್ನ ಮೊಮ್ಮಗ ಗ್ರೇಟ್ ಅನ್ನೋದನ್ನ ತೋರಿಸ್ಕೋಬೇಕಿತ್ತು. ಕಿಶನ್ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಅನ್ನೋದು ಗೊತ್ತಿತ್ತು. ಈಸಿಯಾಗಿ ಒಂದ್ ನಿಮಿಷದ ಒಳಗೆ ಎಂತ ಪ್ರಾಬ್ಲಮ್ ಆದ್ರೂ ಸಾಲ್ವ್ ಮಾಡೋಷ್ಟು ಕೆಪಾಸಿಟಿ ಇರೋ ಹುಡುಗ ಆಗಿದ್ದ. ಇದನ್ನ ಇಲ್ಲಿ ಯೂಸ್ ಮಾಡ್ಕೊಳಕ್ಕೆ ಅಂತ ದೇಶಪಾಂಡೆ ಅವರು ಅಲ್ಲಿದ್ದೊಬ್ಬನ್ನ ಕರೆದು, ಗೇಮ್ಸ್ ಆಡಿಸಿ, ಅದರಲ್ಲಿ ಯಾರು ವಿನ್ ಆಗ್ತಾರೆ ಅವ್ರಿಗೆ ಪ್ರೈಸ್ ಕೊಡೋಣ, ಆಗ ಪಾರ್ಟಿನೂ ಚೆನ್ನಾಗಿರತ್ತೆ ಅಂತ ಹೇಳಿ ಕಳಿಸಿದ್ರು. ಆ ವ್ಯಕ್ತಿನೂ ಹೋಗಿ ಆರ್ಯವರ್ಧಮಾನ್ ಅವರ ಹತ್ರ ಹೇಳಿ ಗೇಮ್ಸ್ಗೆ ಅರೇಂಜ್ ಮಾಡ್ದ. ಮೊದ್ಲಿಗೆ ಒಂದು ಪ್ರಾಬ್ಲಮ್ ಕೊಟ್ಟು ಯಾರು ಸಾಲ್ವ್ ಮಾಡ್ತೀರಾ ಅಂತ ಕೇಳ್ದಾಗ ಆಗ ಅಲ್ಲಿರೋ ಎಲ್ಲರೂ ಅದನ್ನ ಸಾಲ್ವ್ ಮಾಡೋಕೆ ಟ್ರೈ ಮಾಡಿದ್ರು, ಆದ್ರೆ ಅದು ಯಾರ ಕೈಲೂ ಆಗ್ಲಿಲ್ಲ. ಆಗ ಕಿಶನ್ ತಾನ್ ಮಾಡ್ತೀನಿ ಅಂತ ಹೇಳಿ ಹ್ಯಾಂಡ್ ರೇಸ್ ಮಾಡಿ ಸ್ಟೇಜ್ಗೆ ಹೋದ. ಅಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಆನ್ಸರ್ 0 ಅಂತ ಬರ್ದ. ಆಗ ಅವನು ತಾನೊಬ್ಬನೇ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಲ್ಲೆ, ನನ್ನ ಬಿಟ್ಟು ಇನ್ಯಾರು ಅದನ್ನ ಮಾಡೋಕಾಗಲ್ಲ ಅನ್ನೋ ಹಾಗೆ ನಿಂತ್ಕೊಂಡ. ನಾನ್ ಬೇಕಂತನೇ ಇದ್ರ ಆನ್ಸರ್ 0 ಅಂತ ಬರ್ದಿದ್ದೀನಿ, ಇಷ್ಟ್ ಜನರಲ್ಲಿ ಯಾರಾದ್ರೂ ಇದನ್ನ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತೀರಾ ಅಂತ ಕೇಳ್ದ. ಆಗ ಎಲ್ರೂ ಸೈಲೆಂಟ್ ಆದ್ರು. ಯಾರೊಬ್ರು ಕೂಡ ತಮ್ ಕೈಯಿಂದ ಈ ಕೆಲ್ಸ ಆಗಲ್ಲ ಅಂತ ಅನ್ಕೊಂಡ್ರು. ಅದು ಅವರಿಗೆ ಟಫ್ ಆಗಿತ್ತು. ಕಿಶನ್ ಪ್ರಾಬ್ಲಮ್ ಆನ್ಸರ್ ಮಾಡಿದ್ದೇ ಅವರಿಗೆ ಶಾಕ್ ಆಗಿತ್ತು. ಕಿಶನ್ ಈಗ ಬೇಕಂತ ಅಪ್ಪನ ಟಾರ್ಗೆಟ್ ಮಾಡಿ, ನೀನ್ ಸಾಲ್ವ್ ಮಾಡ್ತೀಯಾ, ಯಾಕೆಂದ್ರೆ ನೀನ್ ಈ ಫ್ಯಾಮಿಲಿ ಹೀರೋ ಅಲ್ವಾ, ನಿನ್ ತಾತನ್ ಬರ್ತ್ಡೇಲಿ ನೀನೇ ಹೈಲೈಟ್, ಸೊ ನೀನ್ ಸಾಲ್ವ್ ಮಾಡ್ಬಾ ಅಂತ ಕರ್ದ. ಆದ್ರೆ ಇದನ್ನ ನೋಡ್ತಿದ್ ಸ್ವಾತಿಗೆ
ಇಲ್ಲೇನೋ ನಡೆಯತ್ತೆ ಅಂತ ಅನ್ಸಿ ಅವಳು ಕೆಲಸದ ವೇಷ ತೆಗೆದು ತನ್ನ ನಾರ್ಮಲ್ ಗೆಟಪ್ ಅಲ್ಲಿ ಅಲ್ಲಿಗೆ ಬಂದ್ಲು. ಅಪ್ಪು ಸ್ವಾತಿ ಬಂದ ತಕ್ಷಣ ಅವಳ ಕೈ ಹಿಡ್ಕೊಂಡ. ಅವನಿಗೆ ಕಿಶನ್ ಹಾ ಕರಿತಿರೋದಕ್ಕೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ. ಆಗ ಸ್ವಾತಿನೇ ದೇಶಪಾಂಡೆಗೆ, ಸರ್ ಕಿಶನ್ಗೆ ಹೇಳಿ, ಅವನು ಈ ವಿಷಯ ಯಾಕೋ ಸೀರಿಯಸ್ ಆಗಿ ತಗೋತಿದ್ದಾನೆ, ಇದು ಜಸ್ಟ್ ಒಂದ್ ಗೇಮ್ ಅಷ್ಟೇ. ಅಪ್ಪು ಇನ್ನು ಚಿಕ್ಕವನು, ಅವನ್ ಜೊತೆ ಕಾಂಪೀಟ್ ಮಾಡೋದೇನ್ ಸರಿ ಇರತ್ತೆ, ಬೇಡ ಅಂತ ಹೇಳಿ ಅಂತ ಅಂದ್ಲು. ಆದ್ರೆ ಅವರು ಸ್ವಾತಿ ಮಾತ್ ಕೇಳೋ ಹಾಗೆ ಕಾಣಿಸ್ಲಿಲ್ಲ. ಅವ್ರಿಗೂ ಕೂಡ ಕಿಶನ್ ಬಿಟ್ರೆ ಇಲ್ಲಿ ಯಾರು ಇಂಟೆಲಿಜೆಂಟ್ ಇಲ್ಲ ಅನ್ನೋದು ಪ್ರೂವ್ ಮಾಡ್ಬೇಕಿತ್ತು. ಸೊ ಅವರು ಏನು ಹೇಳ್ದೆ ಸುಮ್ಮನಾದ್ರು. ಸ್ವಾತಿಗೆ ಈಗ ಸಿಚುಯೇಷನ್ ಚೇಂಜ್ ಆಗೋ ಹಾಗೆ ಕಾಣಿಸ್ತು. ಸೊ ಅವಳ ಅಪ್ಪುಗೆ ಹೋಗಿ ಸಾಲ್ವ್ ಮಾಡು ಅನ್ನೋ ಹಾಗೆ ತಲೆ ಆಡಿಸಿದ್ಲು. ಅವಳ ಮಾತ್ ಕೇಳಿ ಅಪ್ಪು ಅವಳ ಕೈ ಬಿಟ್ಟು ಸ್ಟೇಜ್ ಕಡೆ ಹೋದ. ಅಪ್ಪನ ನೋಡಿ ಹರ್ಷ ಯೋಚನೆ ಮಾಡ್ತಿದ್ದ, ಆರ್ಯವರ್ಧಮಾನ್ ಅವರು ಅಪ್ಪು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನ, ಅವನ್ಯಾಕ್ ಹೀಗೇನು ಗೊತ್ತಿಲ್ದೆ ಅಲ್ಗೆ ಹೋದ ಅಂತ ಶಾರದ ವರ್ಧಮಾನ್ಗೆ ಕೇಳಿದ್ರು. ರಾಕೇಶ್ ಅಂತೂ, ಅಪ್ಪುಗೇನಾಗಿದೆ, ಸ್ವಾತಿ ಮಾತ್ ಕೇಳ್ಕೊಂಡು ಅಲ್ಲಿಗೆ ಹೋಗಿ ಏನ್ ಮಾಡ್ತಾನೆ, ಅವನಿಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕಾಗತ್ತಾ ಅಂತ ಯೋಚನೆ ಮಾಡ್ದ. ಶಾರದ ಮತ್ತೆ ಆರ್ಯ ಅವರಿಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ದೆ ಸುಮ್ನೆ ನಿಂತಿದ್ರು. ಅಪ್ಪು ಅಲ್ಲಿ ನಿಂತು ಕಿಶನ್ ಕಡೆ ನೋಡ್ದ. ಅವನು ಅಪ್ಪುನ ನೋಡಿ, ಏನ್ ನೋಡ್ತಿದ್ಯಾ, ಆನ್ಸರ್ ಏನಂತ, ಅಲ್ಬರಿ ಅಂತ ಅಂದ. ಬೋರ್ಡ್ ಮೇಲೆ 0 ಅಂತ ಬರ್ದ. ಅದ್ನ ನೋಡಿ ಕಿಶನ್ ಜೋರಾಗ್ ನಗೋಕ್ ಶುರು ಮಾಡ್ದ. ನಗ್ತಾ, ನಿನ್ಗೆ ನಾನ್ ಬರ್ದಿದ್ದೆ ಬರಿ ಅಂತ ಹೇಳಿಲ್ಲ ಕಣೋ, ಪ್ರಾಬ್ಲಮ್ ಆನ್ಸರ್ ಹೇಗ್ 0 ಬಂತು ಅಂತ ಸಾಲ್ವ್ ಮಾಡಿ ತೋರ್ಸು ಅಂತ ಕಿಂಡಲ್ ಮಾಡ್ದ. ಅಪ್ಪು ಕಿಶನ್ ಬಿಹೇವಿಯರ್ ನೋಡಿ ತುಂಬಾನೇ ಕೋಪ ಮಾಡ್ಕೋತಿದ್ದ. ಆದ್ರೆ ಸ್ವಾತಿ ಅವನ ಹಠ ಮಾಡ್ದಾಗೆ ತಡಿತಾ ಇದ್ಲು. ಅಪ್ಪು ಈಗ ಒಮ್ಮೆ ಸ್ವಾತಿ ನೋಡ್ದ. ಅವಳು ಕಣ್ಣಲ್ಲಿ, ನಿನ್ ಕೈಲಾಗತ್ತೆ ಅಪ್ಪು, ಯು ಕ್ಯಾನ್ ಡೂ ಇಟ್ ಅಂತ ಸನ್ನೆ ಮಾಡಲು. ಅದನ್ನ ಅರ್ಥ ಮಾಡ್ಕೊಂಡ ಅಪ್ಪು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಅವನ್ ಹಾಗೆ ಬರೀತಿದ್ರೆ ಅಲ್ಲಿದ್ದೋರೆಲ್ಲರೂ ಶಾಕ್ ಆಗಿ ನೋಡ್ತಿದ್ರು. ಕಿಶನ್ಗೆ ಅವನು ಹೀಗ್ ಸಾಲ್ವ್ ಮಾಡ್ತಾನೆ ಅಂತ ಅನ್ಸೇ ಇರ್ಲಿಲ್ಲ. ಎಲ್ರೂ ಹಾಗೆ ಬಿಟ್ ಕಣ್ ಬಿಟ್ಟಾಗೆ ನೋಡ್ತಿದ್ರೆ ಅಪ್ಪು ಒಂದ್ ಕ್ಷಣದಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಮುಗಿಸ್ದ. ಕಿಶನ್ಗೆ ಈಗ ಮಾತೇ ಬರ್ಲಿಲ್ಲ. ಅವನು ಮನ್ಸಲ್ಲಿ, ನಾನ್ 13 ವರ್ಷದ ಹುಡುಗ, ನಾನೇ ಈ ಪ್ರಾಬ್ಲಮ್ ಮಾಡೋಕೆ ಕಷ್ಟಪಡ್ತೀನಿ, ಆದ್ರೆ ಇವನು ಇನ್ನು 5 ವರ್ಷದ ಹುಡುಗ ಆಗಿ ಇದನ್ನ ಹೇಗ್ ಸಾಲ್ವ್ ಮಾಡ್ದ ಅಂತ ಯೋಚನೆ ಮಾಡ್ತಿದ್ದ. ಅಪ್ಪುನ ಇನ್ಸಲ್ಟ್ ಮಾಡ್ಬೇಕು ಅಂತ ಅನ್ಕೊಂಡ ಅವನ್ ಪ್ಲಾನ್ ಈಗ ಅವನಿಗೆ ರಿವರ್ಸ್ ಆಗಿತ್ತು. ಅಪ್ಪು ಈಗ ಎಲ್ರ ಪಾಲ್ಗೆ ಹೀರೋ ಆಗಿದ್ದ. ಅಪ್ಪು ಇಷ್ಟ್ ಇಂಟೆಲಿಜೆಂಟ್ ಇದ್ದಾನೆ ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ. ಆದ್ರೆ ಈಗ ಅವನ್ ಬಗ್ಗೆ ಎಲ್ರಿಗೂ ಅರ್ಥ ಆಯ್ತು. ಅಪ್ಪು ಬಗ್ಗೆ ಹರ್ಷ, ರಾಕೇಶ್ ಮತ್ತೆ ಶಾರದಾ ವರ್ಧಮಾನ್ ಅವರು ಖುಷಿಯಿಂದ ನೋಡ್ತಿದ್ರು. ಮನ್ಸಲ್ಲಿ ಅಪ್ಪು ಬಗ್ಗೆ ಒಂಥರ ಪ್ರೌಡ್ ಫೀಲ್ ಆಗ್ತಿದ್ರು. ಸ್ವಾತಿ ಬಗ್ಗೆ ಕೂಡ ಮನ್ಸೊಳಗೆ ಹೆಮ್ಮೆ ಅನ್ಸಿದ್ರು. ಶಾರದಾ ಅವರು ಅದನ್ನ ಹೊರಗೆ ಹಾಕೋಕ್ಕಾಗ್ಲಿಲ್ಲ. ನಾವ್ಯಾರೂ ಕೂಡ ಅಪ್ಪು ಹತ್ರ ಇಷ್ಟು ಟ್ಯಾಲೆಂಟ್ ಇದೆ ಅನ್ನೋದನ್ನ ಗುರುತಿಸೇ ಇರ್ಲಿಲ್ಲ. ಆದ್ರೆ ಅವಳಿದನ್ನ ಕಂಡುಹಿಡ್ಕೊಂಡಿದ್ದಾಳೆ ಅಂತ ಖುಷಿ ಪಟ್ರು. ಅಪ್ಪು ಓಡ್ಕೊಂಡ್ ಬಂದು ಸ್ವಾತಿ ಕಾಲ್ನ ತಗೊಂಡ್ ನಿಂತ್ಕೊಂಡ. ಕಿಶನ್ ತಾನೇ ಇನ್ಸಲ್ಟ್ ಆಗಿ ಹಾಗೆ ಅಲ್ಲೇ ಸೈಲೆಂಟ್ ಆಗ್ಬಿಟ್ಟ. ದೇಶಪಾಂಡೆಯವರು ಅವನ ನೋಡಿ ಕೆಳಗಿಳ್ದು ಬರೋಕ್ ಹೇಳಿದ್ರು. ಅವನು ತಲೆ ಕೆಳಗ್ ಮಾಡಿ ತಾತನ ಹತ್ರ ಹೋಗಿ ನಿಂತ್ಕೊಂಡ. ಆದ್ರೆ ಅವನಲ್ಲಿರೋ ಆ ಸಿಟ್ಟು, ದ್ವೇಷ ಇನ್ನೂ ಹೆಚ್ಚಾಯ್ತು. ಅವನು ಮನ್ಸಲ್ಲೇ, ಈ ಅಪ್ಪುನ ಸುಮ್ನೆ ಬಿಟ್ರೆ ನಾನು ಎಲ್ರ ಮುಂದೆ ಅವಮಾನ ಪಡ್ಬೇಕಾಗತ್ತೆ, ಸೋ ನಾನ್ ಹೇಗಾದ್ರೂ ಮಾಡಿ ಇವನ್ನ ಇನ್ಸಲ್ಟ್ ಮಾಡ್ಲೇಬೇಕು ಅಂತ ತಾತನ್ನ ಗಟ್ಟಿಯಾಗಿ ಹಿಡ್ಕೊಂಡು ತನ್ನ ಕೋಪ ಹೊರಗ್ ಹಾಕದ. ಅವರು ಅವನ್ ತಲೆ ಸವರಿ ಸಮಾಧಾನ ಮಾಡಿದ್ರು. ತಾಪ್ಸಿ ಇದ್ನೆಲ್ಲ ಸುಮ್ನೆ ನಿಂತು ನೋಡ್ತಾನೇ ಇದ್ಲು. ಅವಳಿಗೆ ಸ್ವಾತಿ ಮತ್ತೆ ಅಪ್ಪು ಈಸಿಯಾಗಿ ಸೋಲೊಪ್ಕೊಳ್ಳೋ ಹಾಗನ್ಸ್ತಾ ಇತ್ತು. ಆದ್ರೆ ಇವ್ರನ್ನ ಹೀಗ್ ಪಾಟೀಲ್ ಗೆದ್ದು ಬೀಗ್ತಾ ಇರೋದ್ನ ನೋಡಿ ಅವರಿಬ್ರು ಎಂತ ಟಾಪ್ ಕಾಂಪಿಟೇಟರ್ ಅಂತ ಗೊತ್ತಾಯ್ತು. ಇನ್ ನಾನ್ ಇಷ್ಟು ಸ್ಲೋ ಆಗಿ ಹರ್ಷನ್ ಕಡೆ ಹೋದ್ರೆ ಆಗಲ್ಲ, ನಾನು ಸೂಪರ್ ಫಾಸ್ಟ್ ಆಗ್ಬೇಕು, ಇವರಿಬ್ರು ಬಗ್ಗೆ ಕೇರ್ಫುಲ್ ಆಗಿರ್ಬೇಕು ಅಂತ ಡೀಪ್ ಆಗಿ ಯೋಚನೆ ಮಾಡ್ತಿದ್ಲು. ತಾಪ್ಸಿ ಹೀಗ್ ಯೋಚನೆ ಮಾಡ್ತಾ ಅಪ್ಪು ಮತ್ತೆ ಸ್ವಾತಿನ ನೋಡ್ತಾ ನಿಂತಿದ್ದಾಗ ದೇಶಪಾಂಡೆ ಅವರು ಅವಳನ್ನೇ ನೋಡ್ತಿದ್ರು. ಹಾಗೆ ತಾಪ್ಸಿ ಹತ್ರಕ್ ಬಂದು, ನೀನ್ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾಲ್ವಾ, ನೀನ್ ಹೇಳ್ದಾಗೆ ಅವರು ಸಾಮಾನ್ಯದವರಲ್ಲ, ಆದ್ರೆ ನೀನ್ ಇವ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ, ಸುಮ್ನೆ ಯಾಕೆ ಇಲ್ಲಿ ತಲೆ ಕೆಡಿಸ್ಕೊಂಡು ಕಷ್ಟಪಡ್ತೀಯ, ಅಲ್ಲಿ ಹೋಗಿ ಶಾರದಾ ಮತ್ತೆ ಆರ್ಯವರ್ಧಮಾನ್ ಅವ್ರನ್ನ ಬುಟ್ಟಿಗೆ ಹಾಕು, ಅಲ್ಲಿ ಕೀ ಕೊಟ್ರೆ ಗೊಂಬೆ ತಾನಾಗೆ ಕೆಲಸ ಮಾಡತ್ತೆ, ಹರ್ಷ ಅಪ್ಪ ಅಮ್ಮನ್ ಮಾತ್ ಕೇಳ್ತಾನೆ, ನೀನ್ ಅವರನ್ನ ಮೊದ್ಲು ನೋಡ್ಕೊ, ಈಗ ನಾನು ಮತ್ತೆ ಕಿಶನ್ ಸ್ವಾತಿಯಪ್ಪನ್ನ ನೋಡ್ಕೋತೀವಿ, ಅವರೀಗ ಹೇಗ್ ಅವಮಾನ ಅನುಭವಿಸ್ತಾರೆ ನೋಡ್ತೀರು ಅಂತ ಅಂದ್ರು. ಕಿಶನ್ ಮತ್ತೆ ದೇಶಪಾಂಡೆ ಅವರು ಅಪ್ಪುನ ಮತ್ತೆ ಸ್ವಾತಿನ ಹೇಗಾದ್ರೂ ಮಾಡಿ ಅವಮಾನ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿ
ಅವ್ರ ಹತ್ರ ಹೋಗಿ ನಿಂತ್ಕೊಂಡ್ರು. ಕಿಶನ್ ಅಪ್ಪುನ ನೋಡಿ, ನೀನವ್ರಿಗೆ ಕೊಟ್ಟ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಇಷ್ಟು ಬಿಲ್ಡಪ್ ಕೊಟ್ಟು ಎಲ್ರ ಮುಂದೆ ಹೀರೋ ಆದೆ ಅಲ್ವಾ, ಈಗ ನಾನು ಕೊಡೋ ಪ್ರಾಬ್ಲಮ್ ಸಾಲ್ವ್ ಮಾಡು, ಆಗ ನಾನು ರಿಯಲ್ ಟ್ಯಾಲೆಂಟ್ ಅಂತ ಒಪ್ಕೋತೀನಿ, ಇಲ್ಲ ನಾನು ಟ್ಯಾಲೆಂಟೆಡ್ ಬಾಯ್ ಅಂತ ನೀವೆಲ್ಲ ಒಪ್ಕೋಬೇಕು, ನೀನು ಈ ಚಾಲೆಂಜ್ನ ಒಪ್ಕೋತೀಯ ಅಪ್ಪು ಅಂತ ಕೇಳ್ದ. ಸ್ವಾತಿ ಕಿಶನ್ಗೆ ಇದೆಲ್ಲ ಸರಿಯಲ್ಲ, ಹೆಲ್ದಿ ಕಾಂಪಿಟೇಷನ್ ಇರಬೇಕು, ಸೊ ಟೇಕ್ ಇಟ್ ಈಸಿ ಅಂತ ಬುದ್ಧಿ ಹೇಳಿದ್ಲು. ಆದರೆ ಕಿಶನ್ ಕೇಳೋಕೆ ರೆಡಿ ಇರಲಿಲ್ಲ. ನಂತರ ದೇಶಪಾಂಡೆ ಅವರಿಗೆ ಇವನು ಮಾಡ್ತಿರೋದು ಸರಿಯಲ್ಲ ಅಂತ ಹೇಳಿ, ಸುಮ್ಮನೆ ಇದು ದೊಡ್ಡ ಪ್ರಾಬ್ಲಮ್ ಆಗತ್ತೆ, ಮಕ್ಕಳ ಮಧ್ಯೆ ಹೀಗೆ ಚಾಲೆಂಜ್ ಸರಿಯಲ್ಲ, ಇದು ಗೇಮ್, ಇಲ್ಲಿ ಫನ್ ಇರಬೇಕು ಅಷ್ಟೇ, ಆದರೆ ಇವನು ದ್ವೇಷ ಸಾಧಿಸೋ ಹಾಗೆ ಇದನ್ನ ಟ್ರೀಟ್ ಮಾಡೋ ಹಾಗೆ ಕಾಣಿಸ್ತಿದೆ ಅಂತ ಅವ್ರ ಹತ್ರ ಚಾಲೆಂಜ್ ಎಲ್ಲ ನಿಲ್ಸೋಕೆ ಹೇಳಿದ್ಲು. ಆದರೆ ದೇಶಪಾಂಡೆ ಕೂಡ ಕೇಳ್ದೆ, ಮಾಡ್ಕೊಳ್ಳಿ ಬಿಡಮ್ಮ, ಅವ್ರಿಗಿದು ಗೇಮ್ ಹಾಗಷ್ಟೇ ಅಂತ ಅಂದ್ರು. ಸ್ವಾತಿ, ಇವ್ರು ಸುಮ್ಮನಾಗಲ್ಲ, ಹಾಗಂತ ಅಪ್ಪು ಹೋಗ್ಲಿಲ್ಲ ಅಂದ್ರೆ ಸೋತಾಗತ್ತೆ ಅಂತ ಅಪ್ಪನ್ ಕೈ ಬಿಟ್ಟು, ಹೋಗಪ್ಪು ಅವ್ರು ಹೇಳೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬಾ ಅಂದ್ಲು. ಅಪ್ಪು ಕೂಡ ಜೋಶಲ್ಲಿ ಮತ್ತೆ ಹೋದ. ಕಿಶನ್ ಈ ಸರಿ ಇವನ್ನ ಬಿಡ್ಸೋಕ್ ಆಗ್ಬಾರ್ದು ಅಂತ ಪ್ರಾಬ್ಲಮ್ ಕೊಡ್ತೀನಿ, ಇರು ಅನ್ಕೊಳ್ತಾ ಒಂದ್ ಕಷ್ಟದ ಲೆಕ್ಕ ಬರ್ದ. ಈಗ ಅಪ್ಪು ಕಿಶನ್ನ ನೋಡ್ತಾ ಬೋರ್ಡ್ ಕಡೆ ಟರ್ನ್ ಆಗಿ ನಿಂತ್ಕೊಂಡು ಸಾಲ್ವ್ ಮಾಡೋಕ್ ಸ್ಟಾರ್ಟ್ ಮಾಡಿದವನು. ಎಂಡಲ್ಲಿ ಆನ್ಸರ್ ಬರೆದು ಪ್ರಾಬ್ಲಮ್ ಸಾಲ್ವ್ಡ್ ಅಂತ ಎರಡ್ ಲೈನ್ ಹಾಕಿ ಮುಗಿಸೋವರೆಗೂ ಯಾರನ್ನೂ ನೋಡ್ಲಿಲ್ಲ. ಕಿಶನ್ ಕೊಟ್ಟ ಪ್ರಾಬ್ಲಮ್ ನೀರ್ ಕುಡ್ದಷ್ಟು ಈಸಿಯಾಗಿರ್ಲಿಲ್ಲ, ಆದ್ರೆ ಅಪ್ಪು ಸಖತ್ ಇಂಟೆಲಿಜೆಂಟ್ ಆಗಿದ್ರಿಂದ ಸಾಲ್ವ್ ಮಾಡಿ ಅಲ್ಲಿಂದ ಇಳಿದು ಕೆಳಗ್ ಬಂದ. ಇದನ್ನ ನೋಡಿ ಎಲ್ರು ಶಾಕ್ ಆದ್ರೆ ಕಿಶನ್ ಮಾತ್ರ ಕೋಪ ಮಾಡ್ಕೊಂಡು ತನ್ ಕಂಟ್ರೋಲ್ ತಪ್ಪಿದ ಕೋಪದಲ್ಲಿ, ಹೇ ಅಪ್ಪು, ಈ ಪ್ರಾಬ್ಲಮ್ ನೀನ್ ಹೇಗ್ ಸಾಲ್ವ್ ಮಾಡಿದೆ ಅಂತ ನಂಗೆ ಗೊತ್ತು, ಇಂಥ ಪ್ರಾಬ್ಲಮ್ ಎಲ್ಲ ನಾರ್ಮಲ್ ಹುಡುಗರು ಸಾಲ್ವ್ ಮಾಡಲ್ಲ, ನೀನ್ ಹಾಗೆ ಮಾತ್ ಬರ್ದೇ ಇರೋ ಅಬ್ನಾರ್ಮಲ್ ಹುಡುಗರು ಮಾತ್ರ ಇಂಥ ಲೆಕ್ಕ ಬಿಡಿಸ್ತಾರೆ, ನೀನ್ ಮೂಕ ಅಲ್ವಾ, ಅದಕ್ಕೆ ಇದನ್ನ ಬಿಡಿಸೋಕೆ ಟ್ಯಾಲೆಂಟ್ ಕೊಟ್ಟಿದ್ದಾನೆ ಆ ದೇವ್ರು, ನೀನ್ ನಮ್ ಹಾಗೆ ಮಾತಾಡ್ತಾ ನಾರ್ಮಲ್ ಆಗಿದ್ದಿದ್ರೆ ಹೀಗಿರ್ತಿರ್ಲಿಲ್ಲ ನೀನು, ಅಬ್ನಾರ್ಮಲ್ ಚೈಲ್ಡ್ ನೀನು ಅಂತ ಎಲ್ರಿಗೂ ಕೇಳಿಸೋ ಹಾಗೆ ಜೋರಾಗಿ ಕಿರ್ಚದ. ಕಿಶನ್ ಹೀಗ್ ಮಾತಾಡಿದ್ ಕೇಳಿ ಅಪ್ಪು ಮುಖ ಕೆಂಪಾಯ್ತು. ಸ್ವಾತಿ ಅವನ ಹತ್ರ ಓಡೋಗಿ ಹಗ್ ಮಾಡಿ ಸಮಾಧಾನ ಮಾಡೋಕ್ ನೋಡಿದ್ಲು. ಹರ್ಷಗೂ ಇದು ಕೋಪ ಬರೋ ಹಾಗೆ ಮಾಡ್ತು. ಅವನು ದೇಶಪಾಂಡೆ ಅವರನ್ನ ಮತ್ತೆ ತಾಪ್ಸಿನ ಕೋಪದಲ್ಲಿ ನೋಡ್ತಿದ್ದ. ಸ್ವಾತಿ ಅಪ್ಪು ಕೈ ಹಿಡ್ಕೊಂಡು ಕಿಶನ್ ಕಡೆ ತಿರುಗಿ, ಕಿಶನ್ ನೀನ್ ಹೀಗ್ ಮಾತಾಡೋದ್ ಸರಿಯಲ್ಲ, ಅವನು ಎಲ್ರ ಹಾಗೆ ನಾರ್ಮಲ್ ಆಗೇ ಇದ್ದಾನೆ, ಹೀಗ್ ಮಾತಾಡೋದ್ ತಪ್ಪು ಅಂತ ಹೇಳಿ ದೇಶಪಾಂಡೆ ಅವ್ರನ್ನ ನೋಡಿದ್ಲು. ಅವರು ಕೂಡ ಡ್ರಾಮಾ ಮಾಡೋ ಹಾಗೆ, ಕಿಶನ್ ಯಾಕೆ ಹೀಗ್ ಮಾತಾಡ್ದೆ, ಅವನಿಗೆ ಸಾರಿ ಕೇಳು ಅಂತ ಹೇಳಿದ್ರು. ಕಿಶನ್ ಈಗ ಸಾರಿ ಕೇಳೋದ್ ಬಿಟ್ಟು ಮತ್ತೆ ಅಪ್ಪು ಮನ್ಸಿಗ್ ನೋವಾಗೋ ಹಾಗೆ, ನೋ, ನಾನ್ಯಾಕೆ ಸಾರಿ ಕೇಳ್ಬೇಕು, ಅವನಿಗೆ ಮಾತಾಡೋಕ್ ಬರಲ್ಲ ಅಂತ ನಿಜನೇ ಹೇಳಿದೀನಿ, ಅದ್ರಲ್ಲೇನ್ ತಪ್ಪು ಅಂತ ಅಂದ. ಎಲ್ರ ಗಮನ ಕಿಶನ್ ಕಡೆನೇ ಇರೋದ್ ನೋಡಿ, ಹಾಗಿದ್ರೆ ಅವನಿಗೆ ಮಾತಾಡೋಕ್ ಹೇಳು, ನಾನ್ ಸಾರಿ ಕೇಳ್ತೀನಿ ಅಂತ ಅಂದ. ಸ್ವಾತಿ ಕಿಶನ್ಗೆ ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ರು ಅವನು ಕೇಳೋ ಹಾಗೆ ಕಾಣಿಸ್ಲಿಲ್ಲ. ಸ್ವಾತಿ ಅಪ್ಪುಗೆ ಎಲ್ರ ಮುಂದೆ ಆಗ್ತಿರೋ ಅವಮಾನ ತಡೆಯೋಕೆ ಜೋರಾಗಿ, ಹಾ, ಅವನ್ ಮಾತಾಡ್ತಾನೆ, ಆಗ ನೀನ್ ಅವನಿಗೆ ಸಾರಿ ಕೇಳ್ತೀಯಾ ಅಂತ ಅಂದ್ಲು. ಸ್ವಾತಿ ಮಾತು ಕೇಳಿ ಎಲ್ರೂ ಒಂದು ಸರಿ ಅವಳನ್ನೇ ನೋಡಿದ್ರು. ಏನು, ಅಪ್ಪು ಮಾತಾಡ್ತಾನ, ಯಾಕೆ ಹೀಗ್ ಮಾತಾಡಿ ಮತ್ತೆ ಮರ್ಯಾದೆ ಕಳ್ಕೊತಿದ್ದಾಳೆ, ಅಪ್ಪು ಮಾತು ಬರಲ್ಲ ಸರಿ, ಆದ್ರೆ ಈ ತರ ಎಲ್ಲ ಚಾಲೆಂಜ್ ಮಾಡಬಾರ್ದು ಅಂತ ಅನ್ಕೋತಿದ್ರು. ಆದ್ರೆ ಸ್ವಾತಿ ಎಲ್ರ ಮುಂದೆ ಆ ಮಾತು ಹೇಳಿದಾಗ ಅವಳಲ್ಲಿ ಒಂದು ಕಾನ್ಫಿಡೆನ್ಸ್ ಇತ್ತು. ಅವಳು ಮತ್ತೆ ಕಿಶನ್ನ ನೋಡಿ, ಹೇಳು, ಅವನ್ ಮಾತಾಡಿದ್ರೆ ನೀನ್ ಸಾರಿ ಕೇಳ್ತೀಯಲ್ವಾ ಅಂತ ಕೇಳಿದ್ಲು. ಆಗ ಕಿಶನ್ ಅಪ್ಪು ಮಾತಾಡೋದಿಲ್ಲ ಅನ್ನೋದ್ ಗೊತ್ತಾಗೆ, ಹಾ, ನಾನ್ ಕೇಳ್ತೀನಿ, ಮೊದ್ಲು ಅವನ್ ಬಾಯಿಯಿಂದ ಒಂದ್ ಶಬ್ದನಾದ್ರೂ ಹೊರಗ್ ಬರ್ಲಿ ಅಂತ ಜೋರಾಗಿ ಕಿರ್ಚಿದ. ಕಿಶನ್ ಹಾಕ್ ಕಿರ್ಚಿದ್ ನೋಡಿ ಅಪ್ಪು ಮುಖ ಬೆಂಕಿ ಹಾಕ್ ಸುಡೋಕ್ ಸ್ಟಾರ್ಟ್ ಆಯ್ತು. ಅವನ ಮುಖದ ಮೇಲೆ ಕೋಪ ಎದ್ ಕಾಣಿಸ್ತಿತ್ತು. ಸ್ವಾತಿ ಒಂದ್ ಸರಿ ಅಪ್ಪು ಕಡೆ ನೋಡಿದ್ಲು ಅಷ್ಟೇ. ಅಪ್ಪು ಸ್ವಾತಿ ಮುಖದಲ್ಲಿರೋ ಬೇಜಾರ್ ಅರ್ಥ ಮಾಡ್ಕೊಂಡ. ಅಪ್ಪು ಸ್ವಾತಿ ಕೈ ಹಿಡ್ಕೊಂಡು, ಗೊಂಬೆ ಅಮ್ಮ ಅಂತ ಅಂದ. ಅಲ್ಲಿದ್ದವ್ರೆಲ್ಲ ಶಾಕ್ ಆಗಿ ಎದ್ ನಿಂತ್ಕೊಂಡ್ಬಿಟ್ರು. ಅಪ್ಪು ಎರಡ್ ವರ್ಷ ಆದ್ಮೇಲೆ ಮೊದಲನೇ ಪದ ಮಾತಾಡಿದ್ದ. ಹರ್ಷ, ರಾಕೇಶ್ ವರ್ಧಮಾನ್ ದಂಪತಿಗಳು, ಪಾಟೀಲಿದ್ ಎಲ್ರು ಏನೋ ಅದೃಶ್ಯ ಶಕ್ತಿನ ನೋಡ್ದಾಗೆ ಮೈಯೆಲ್ಲ ಚುಮ್ ಅಂದಾಗಿ ಬಿಟ್ಟ ಕಣ್ಣು ಬಿಟ್ಟಾಗೆ ನೋಡ್ತಾ ನಿಂತ್ಬಿಟ್ರು. ಅಪ್ಪು ಸ್ವಾತಿ ಕಡೆ ನೋಡಿ ಮತ್ತೆ ಮಾತಾಡ್ತಾ, ಇವರೆಲ್ಲ ಸಾರಿ ಕೇಳೋದು ಯೋಗ್ಯತೆ ಇಲ್ದೇ ಇರೋರು, ಇವ್ರ ಹತ್ರ ನಾವು ಮಾತಾಡೋದ್ ಬೇಡ, ಹೋಗೋಣ ಬನ್ನಿ ಅಂತ ಹೇಳಿ ಕೈ ಹಿಡಿದು ಅವನ ಕರ್ಕೊಂಡು ಹೊರಟ. ಅವನ್ ಹಾಗೆ ಹೋಗ್ತಿದ್ರೆ ಎಲ್ರು ಏನು ಮಾತಾಡದೆ ಅವನ್ನೇ ನೋಡ್ತಿದ್ರು. ಅಲ್ಲಿ ಅಪ್ಪು ಎಲ್ರಿಗೂ ರಿಯಲ್ ಹೀರೋ ಆಗಿ ಕಾಣಿಸ್ತಿದ್ದ. ಅಪ್ಪು ಅಷ್ಟು ಜನರ ಮುಂದೆ ಮಾತಾಡಿದ್ದಾದ್ರೂ ಹೇಗೆ, ಗೊಂಬೆ ಅಮ್ಮ ಅಂತಿರೋ ಅಪ್ಪು
ಸ್ವಾತಿಗೆ ನಿಜವಾದ ಮಗಾನ? ವರ್ಧಮಾನ್ ಅವರ ಬರ್ತ್ಡೇ ಪಾರ್ಟಿಲಿ ಒಂದು ದೊಡ್ಡ ಮಿರಾಕಲ್ ನಡೀತು. ಅಲ್ಲಿ ಯಾರು ನಮ್ದ ಹಾಗೆ ಅಪ್ಪು ಮಾತಾಡ್ದ. ಅವನು ಹೀಗೆ ಕೋಪನ ವರ್ಡ್ಸೆಲ್ ಎಕ್ಸ್ಪ್ರೆಸ್ ಮಾಡ್ತಾನೆ ಅಂತ ಯಾರೂ ಗೆಸ್ ಅನ್ಕೊಂಡಿರ್ಲಿಲ್ಲ. ಅಪ್ಪು ಯಾವತ್ತೂ ಸೈಲೆಂಟ್ ಆಗಿ ಕೂತಿರೋದ್ ನೋಡಿ ಎಲ್ರು ಅವನು ಮೂಕ ಇರ್ಬೇಕು ಅನ್ಕೊಂಡಿದ್ರು. ಅಪ್ಪು ಮಾತು ಕಿಶನ್ ಬಾಯ್ ಮುಚ್ಚೋ ಹಾಗ್ ಮಾಡ್ತು. ಅವನು ಒಂದೇ ಒಂದ್ ಮಾತು ಮಾತಾಡಿದ್ರೆ ನಾನು ಸಾರಿ ಕೇಳ್ತೀನಿ ಅಂದಿದ್ದ ಕಿಶನ್. ಈಗ ಅಪ್ಪು ಮಾತು ಕೇಳಿ ಹಾಗೆ ಶಾಕಲ್ಲಿ ಸೈಲೆಂಟ್ ಆಗಿ ನಿಂತ್ಕೊಂಡ. ಅಪ್ಪುಗೆ ಈಗ ಅವನು ಸಾರಿ ಕೇಳ್ಬೇಕಿತ್ತು. ಆದ್ರೆ ಅವನಾಡಿದ್ ಮಾತು ಅವನಿಗೆ ಸಾರಿನೂ ಕೇಳ್ದೇ ಇರೋ ಹಾಗೆ ಮುಖ ಕೆಳಗಾಗೋ ಹಾಗ್ ಮಾಡ್ತು. ಯಾಕಂದ್ರೆ ಅಪ್ಪು ಅವನಿಗೆ ಸಾರಿ ಕೇಳೋಕ್ಕೂ ಯೋಗ್ಯತೆ ಇಲ್ದೇ ಇರೋರ ಹತ್ರ ಯಾಕ ಮಾತು ಅಂತ ಅಂದು ಅಲ್ಲಿಂದ ಸ್ವಾತಿ ಜೊತೆ ಮೂವ್ ಆಗ್ತಿದ್ದ. ಅಪ್ಪು ಬಾಯಿಂದ ಫಸ್ಟ್ ಬಂದ ಮಾತು ಅಂದ್ರೆ ಅದು ಗೊಂಬೆ ಅಮ್ಮ ಅನ್ನೋದಾಗಿತ್ತು. ಈ ಮಾತು ಕೇಳಿ ಸ್ವಾತಿ ಫುಲ್ ಖುಷಿಯಾದ್ಲು. ಅವಳ ಮಾತಿಗೆ ನಿಜವಾದ ಅಮ್ಮನ ಹಾಗೆ ಫೀಲ್ ಆಗಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಕರ್ಕೊಂಡು ಹೋಗ್ತಿದ್ದ ಅಪ್ಪು ಕಡೆನೇ ನೋಡ್ತಿದ್ಲು. ಅಮ್ಮ ಅನ್ನೋ ಆ ವರ್ಡ್ ಅವನ್ ಬಾಯಲ್ಲಿ ಎಷ್ಟು ಕ್ಯೂಟ್ ಅಂಡ್ ಸ್ವೀಟಾಗಿ ಕೇಳಿಸಿತ್ತು ಅಂದ್ರೆ ಪ್ರಪಂಚದಲ್ಲಿರೋ ಅಷ್ಟು ಖುಷಿನೂ ಈ ಕ್ಷಣದ ಮುಂದೆ ಕಮ್ಮಿನೇ ಅನ್ಸೋಕ್ ಶುರುವಾಯ್ತು. ಅಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತಾನು ನೋಡದೆ ಸ್ವಾತಿ ಅವನ್ನ ತಡೆದು ಪ್ರೀತಿಯಿಂದ ಹಗ್ ಮಾಡಿದ್ಲು. ಅಪ್ಪು ಕೂಡ ತನ್ನ ಗೊಂಬೆ ಅಮ್ಮನ ಪ್ರೀತಿಯಿಂದ ಹಗ್ ಮಾಡ್ದ. ಅಪ್ಪುನ ಹೆತ್ತಮ್ಮ ಯಾರು ಅಂತ ಗೊತ್ತಿಲ್ಲ. ಆದ್ರೆ ಅಪ್ಪು ತನಗಿಷ್ಟೊಂದು ಪ್ರೀತಿ ಕೊಡ್ತಿರೋದ್ ನೋಡಿ ನಿಜವಾಗ್ಲೂ ತಾನು ಲಕ್ಕಿ ಅನ್ಕೊಂಡ್ಲು. ಸ್ವಾತಿ ಒಂದ್ ಕ್ಷಣ ಪ್ರೆಗ್ನೆಂಟ್ ಆಗಿದ್ದ ತನ್ನ ಹಳೆ ನೆನಪು ಕಡೆ ಹೋದ್ಲು. ಹಾಗೇನಾದ್ರೂ ತನ್ ಮಗು ಬದುಕಿದ್ರೆ ಅದು ಅಪ್ಪು ತರನೇ ಇರ್ತಿದ್ದ. ಇವನ್ ಹಾಗೆ ತರ್ಲೆ ತುಂಟಾಟ ಮಾಡಿ ನನ್ನ ನಗಿಸ್ತಿದ್ದ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ಗೆ ಬೆಲೆ ಕಟ್ಟೋಕ್ಕಾಗ್ದೇ ಇರೋಷ್ಟು ಪ್ರೀತಿ ಕೊಡ್ತಿದ್ದ ಅಂತ ಅಪ್ಪುನ ಇನ್ನಷ್ಟು ಗಟ್ಟಿಯಾಗಿ ತಬ್ಗೊಂಡ್ಲು. ಸ್ವಾತಿ ಹಾಗೆ ತಬ್ಗೊಂಡವನ್ನ ನೋಡ್ತಿದ್ರೆ ಅಪ್ಪುಗೂ ಕೂಡ ಕಣ್ಣಲ್ಲಿ ನೀರ್ ತುಂಬಿಕೊಳ್ತು. ಅವನಿಗೆ ಅವನ ಅಮ್ಮ ಇವಳೆ ಅಂತ ಅನ್ಸಿತ್ತು. ಆದ್ರೆ ಇಷ್ಟ ದಿನ ಅಮ್ಮ ಎಲ್ ಹೋಗಿದ್ಲು, ಯಾಕ್ ನನ್ನ ದೂರ ಮಾಡಿದ್ಲು ಅಂತ ಅವನು ಕೆಲವೊಮ್ಮೆ ಕನ್ಫ್ಯೂಸ್ ಕೂಡ ಆಗ್ತಿದ್ದ. ಅವನಿಗೆ ಸ್ವಾತಿ ಹಗ್ ಅದೆಷ್ಟು ಹಿತ ಕೊಡ್ತಿತ್ತು ಅಂದ್ರೆ ಇಡೀ ದಿನ ಅವಳ ತೆಕ್ಕೆಯಲ್ಲಿ ಹೀಗೇ ಇರ್ಬೇಕು ಅನ್ನೋ ಫೀಲ್ ಆಗ್ತಾ ಇತ್ತು. ಸ್ವಾತಿನ ಇನ್ನು ಎಲ್ಲೂ ಬಿಟ್ಟೋಗಕ್ ಬಿಡಬಾರ್ದು ಅಂತ ಅಪ್ಪು ಅನ್ಕೊಂಡ. ಇನ್ ಅಪ್ಪು ಮಾತಾಡಿದ್ದು ಹರ್ಷಗೆ ಫುಲ್ ಶಾಕ್ ಆಯ್ತು. ಅವನು ಹೀಗೆ ಮತ್ತೆ ಮಾತಾಡ್ತಾನೆ ಅಂತ ಗೆಸ್ ಕೂಡ ಮಾಡಿರ್ಲಿಲ್ಲ. ಅವನ ಬಾಯಿಂದ ಯಾವಾಗ ಮಾತು ಕೇಳ್ತೀನಿ ಅಂತ ಕಾಯ್ತಿದ್ದ ಅವನ ಕನಸು ಇವತ್ತಿಗೆ ನೆರವೇರಿತು. ಇದಕ್ಕೆಲ್ಲ ರೀಸನ್ ಸ್ವಾತಿ ಅಂತ ಅನ್ಕೊಂಡು ಅವಳನ್ನ ಖುಷಿಯಿಂದ ನೋಡ್ತಿದ್ದ. ಸ್ವಾತಿ ಮತ್ತೆ ಅಪ್ಪುನ ಹಾಗೇ ನೋಡ್ತಿದ್ರೆ ಅವನಿಗೆ ಜಗತ್ತಲ್ಲಿರೋ ಖುಷಿ ಎಲ್ಲ ಇಲ್ಲೇ ಇದೆ ಅನ್ನೋ ಹಾಗ್ ಫೀಲ್ ಆಗ್ತಿತ್ತು. ಆದಷ್ಟು ಬೇಗ ಸ್ವಾತಿನ ಮದುವೆ ಆಗಿ ಅಪ್ಪುಗೆ ತನ್ನ ತಾಯಿನ ಗಿಫ್ಟ್ ಆಗಿ ಕೊಡ್ಬೇಕು ಅನಿಸ್ತಾ ಇತ್ತು. ಇನ್ನು ಅಪ್ಪು ಮಾತು ಕೇಳಿ ಶಾರದಾ ಮತ್ತೆ ಆರ್ಯವರ್ಧಮಾನ್ ಕೂಡ ಶಾಕಲ್ಲಿ ನಿಂತಿದ್ರು. ಶಾರದಾ ಅವರಂತೂ ಅತಿಯಾದ ಖುಷಿಲಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಪ್ಪು ಎಷ್ಟು ಮುದ್ದಾಗಿ ಮಾತಾಡ್ತಾನೆ, ಅವನ ಮಾತು ಇನ್ನಷ್ಟು ಕೇಳಬೇಕು ಅನಿಸ್ತಾ ಇದೆ ಅಂತೂ ಅವನ ಬಾಯಲ್ಲಿ ಸ್ವಾತಿ ಮಾತು ಬರ್ಸದ್ಲಲ್ಲ ಅಂತ ಖುಷಿಲಿ ಅವಳನ್ನ ನೋಡಿದ್ರು. ಆರ್ಯ ಅವರಂತೂ ತಮ್ಮ ಬರ್ತ್ಡೇಗೆ ಸ್ವಾತಿಯಿಂದ ಒಂದು ಗಿಫ್ಟ್ ಸಿಕ್ತು ಅಂತ ಅನ್ಕೊಂಡ್ರು. ಇಷ್ಟೆಲ್ಲ ಖುಷಿಲಿದ್ದಾಗ ತಾಪ್ಸಿ ಮಾತ್ರ ಅಪ್ಪುಗೆ ಮಾತು ಬರತ್ತೆ ಅನ್ನೋದನ್ನ ನಂಬೋಕಾಗ್ದೆ ಸುಮ್ಮನೆ ನಿಂತಿದ್ಲು. ಹಾಗಾದ್ರೆ ಇವನಿಷ್ಟು ದಿನ ಯಾಕೆ ಮಾತಾಡಲಿಲ್ಲ ಅನ್ನೋದು ಅವಳಿಗೆ ಅರ್ಥ ಆಗ್ಲಿಲ್ಲ. ಅಪ್ಪು ನೋಡೋಕೆ ಪಾಪು ತರ ಅನ್ಸಿದ್ರು ಅವನು ಸಾಮಾನ್ಯದವನಲ್ಲ ಅನ್ಕೊಂಡ್ಲು. ಆರ್ಯವರ್ಧಮಾನ್ ಅವರು ಅಪ್ಪು ಹತ್ರ ಬಂದು ಖುಷಿಯಿಂದ, ಅಪ್ಪು ನಿನ್ನ ಬರ್ತ್ಡೇಗೆ ಏನೋ ಗಿಫ್ಟ್ ಮಾಡ್ತೀನಿ ಅಂದಿದ್ದೆ, ಆದ್ರೆ ಈ ತರ ಬೆಲೆ ಕಟ್ಟೋಕ್ಕಾಗದೆ ಇರೋ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀಯ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿದ್ರು. ಆಗ ಅಪ್ಪು ಅವ್ರನ್ನ ನೋಡಿ ಮತ್ತೆ ಹಾಗೆ ಸ್ಮೈಲ್ ಮಾಡಿ ಸ್ವಾತಿನ ಹಗ್ ಮಾಡ್ದ. ಇದ್ನ ನೋಡಿ ಕಿಶನ್ ತಾನ್ ಒಂದ್ ಗಿಫ್ಟ್ ತಂದಿದ್ದೀನಿ ಅಂತ ಓಡ್ ಹೋಗಿ ಒಂದು ಕ್ಯಾನ್ವಸ್ ಪೇಂಟಿಂಗ್ ಹಿಡ್ಕೊಂಡ್ ಬಂದ. ಅವನ ಕೈಲಿಂದ ಆ ಪೇಂಟಿಂಗ್ ತುಂಬಾ ಕಾಸ್ಟ್ಲಿ ಪೇಂಟಿಂಗ್ ಆಗಿತ್ತು. ಅದ್ನ ನೋಡಿ ಎಲ್ರು ವಾವ್, ಇಷ್ಟ್ ಕಾಸ್ಟ್ಲಿ ಗಿಫ್ಟ್ ಕೊಡ್ತಿದ್ದಾರೆ ತಾಪ್ಸಿ ಫ್ಯಾಮಿಲಿ ಅಂತಿದ್ರು. ಕಿಶನ್ ಹಾಗ್ ಮಾಡೋದ್ ನೋಡಿ ಅವನು ಶೋ ಆಫ್ ಮಾಡೋಕೆ ಮಾಡ್ತಿದ್ದಾನೆ ಅಂತ ಅನ್ಸಿ ಅಪ್ಪು ಕಿಶನ್ಗೀಗ ಬುದ್ಧಿ ಕಲಿಸ್ಬೇಕು ಅಂತ ಅನ್ಕೊಂಡು ಸ್ವಾತಿಗೆ ಸನ್ನೆಲಿ ಒಂದ್ ನಿಮಿಷ ಅಂತ ಅಂದು ಕೆಲ್ಸದವರಿಗೆ ಅವನ ಐಟಮ್ನ ತರೋಕ್ ಹೇಳ್ದ. ಅವರು ಓಡ್ ಹೋಗಿ ಒಂದು ಬೋರ್ಡ್ ಮತ್ತೆ ಪೇಂಟಿಂಗ್ ಐಟಮ್ಸ್ ತಗೊಂಡ್ ಬಂದ್ರು. ಅಪ್ಪು ಕೈಲಿ ಒಂದು ಬ್ರಷ್ ಹಿಡ್ಕೊಂಡು ಪೇಂಟಿಂಗ್ ಶುರು ಮಾಡ್ದ. ಅವನ್ ಹಾಗ್ ಮಾಡ್ತಿದ್ರೆ ಎಲ್ರು ಅವನ್ನೇ ನೋಡ್ತಿದ್ರು. ಅವನ ಒಂದೊಂದು ಪೇಂಟ್ ತಗೊಂಡು ಸ್ಪೀಡ್ ಆಗಿ ಡ್ರಾ ಮಾಡ್ತಿದ್ದ. ಅವನು ಏನ್ ಮಾಡ್ತಿರ್ಬೋದು ಅಂತ ಆರ್ಯ ಅವರು ಕಣ್ಬಿಟ್ಟಾಗೇ ನೋಡ್ತಿದ್ರು. ಅಷ್ಟರಲ್ಲಿ ಅಪ್ಪು ಪೇಂಟಿಂಗ್ ಮುಗಿಸಿ ಅವ್ರನ್ನ ನೋಡ್ದ. ಅವರು ಅದೇನು
ಅಂತ ಕ್ಯೂರಿಯಾಸಿಟಿಲ್ ನೋಡಿದ್ರೆ ಅದು ಅಪ್ಪು ಮತ್ತೆ ಆರ್ಯ ಅವರ ಪೇಂಟಿಂಗ್ ಆಗಿತ್ತು. ಅಪ್ಪುನ ತಾತ ಹಗ್ ಮಾಡಿದ ಹಾಗೆ ಆ ಕ್ಯಾನ್ವಾಸ್ ರೆಡಿ ಮಾಡಿದ್ದ. ಇದನ್ನ ನೋಡಿ ಆರ್ಯವರು ಖುಷಿಯಾಗಿ ಅವನ್ನ ಹಗ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಅಂತ ಅಂದ್ರು. ಕಿಶನ್ ಮತ್ತೆ ತಾಪ್ಸಿ ಗಿಫ್ಟ್ ಅಪ್ಪು ಗಿಫ್ಟ್ ಮುಂದೆ ಡಲ್ ಹೊಡಿತಾ ಇತ್ತು. ಎಲ್ರು ಅವ್ರ ಗಿಫ್ಟ್ ಎಷ್ಟು ಕಾಸ್ಟ್ಲಿ ಇದೆ ಅಂತಿದ್ರು, ಆದ್ರೆ ಅದಕ್ಕಿಂತ ಈ ಗಿಫ್ಟ್ ಕಾಸ್ಟ್ಲಿ ಆಗೋಯ್ತು. ಇದನ್ನ ನೋಡಿ ಕಿಶನ್ ಬೇಜಾರಾಗಿ ಹಾಗೆ ಡಲ್ಲಾ ಕೂತ್ಕೊಂಡ. ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಅಲ್ಲೊಂದು ಘಟನೆ ನಡೀತು. ಅಲ್ಲಿ ಯಾರೋ ಒಬ್ರು ತಮ್ಮ ನೆಕ್ಲೆಸ್ ಕಳ್ಕೊಂಡಿದ್ದಾರೆ ಅಂತ ಗೋಳಾಡ್ತಿದ್ರು. ಇದನ್ನ ನೋಡಿದ ಹರ್ಷ ಮತ್ತೆ ಸ್ವಾತಿ ಇಲ್ಲೇನಾಗ್ತಿದೆ, ಇಲ್ಲಿ ಇಷ್ಟೆಲ್ಲಾ ಸೆಕ್ಯೂರಿಟೀಸ್ ಇದ್ರು ಕೂಡ ಕಳ್ತನ ಆಗೋದಂದ್ರೆ ಏನು ಅಂತ ವಿಚಾರ ಮಾಡಿದ್ರು. ಹಾಗೆ ಆರ್ಯವರ್ಧಮಾನ್ ಅವರು ತಮ್ಮ ಪಾಟೀಲ್ ಹೀಗಾಗಿದೆ ಅಂದ್ರೆ ಏನರ್ಥ, ಇದು ನಮ್ಗೆ ಅವಮಾನ ಅಲ್ವಾ ಅನ್ಕೊಂಡು ಎಲ್ಲ ಕಡೆ ನೋಡಿದ್ರು. ಅಷ್ಟಲ್ ತಾಪ್ಸಿ ತಂದೆ ಬಂದು, ನೋಡಿ ನಿಮ್ ಈ ಖುಷಿ ಟೈಮಲ್ಲಿ ಹೀಗಾಗಿದೆ ಅಂದ್ರೆ ಅದೇನರ್ಥ, ಅದು ನಿಮ್ ಮೊಮ್ಮಗುಯಿಂದಾನೆ, ಅವನ್ ಪ್ರತಿ ವರ್ಷ ಪಾರ್ಟಿಗೆ ಬಂದಿರ್ಲಿಲ್ಲ, ಆಗ ಹೀಗಾಗಿತ್ತಾ, ಈಗಾಗಿದೆ ಅಂದ್ರೆ ಅದು ಅವನಿಂದಾನೆ ಅಂತ ಅಪ್ಪು ಮೇಲೆ ಗೂಬೆ ಕುರ್ಸಕ್ ನೋಡಿದ್ರು. ಇದನ್ನ ಕೇಳಿಸ್ಕೊಂಡು ತಾಪ್ಸಿ ಟೆನ್ಷನ್ ಅಲ್ಲಿ ಓಡ್ ಬಂದು, ಅಪ್ಪ ಡ್ರಿಂಕ್ಸ್ ಮಾಡಿದ್ದಾರೆ, ಇನ್ನೇನಾದ್ರೂ ಗಡಿಬಿಡಿ ಮಾಡಿದ್ರೆ ಕಷ್ಟ ಅಂತ ಮನ್ಸಲ್ಲೇ ಅನ್ಕೊಂಡು ಓಡ್ ಬಂದ್ಲು. ಅವ್ರಿಗೆ ಸಮಾಧಾನ ಮಾಡಿ, ಅಪ್ಪ ನೀವ್ ಅಪ್ಪು ಬಗ್ಗೆ ಏನ್ ಮಾತಾಡ್ತಿದ್ಯಾ, ಅವನ್ ಈ ಮನೆ ಲಕ್ಕಿ ಬಾಯ್ ಅಪ್ಪ, ನೀನ್ ಬೈ ಮಿಸ್ಟೇಕ್ ಹೀಗ್ ಮಾತಾಡ್ದೆ ಅಲ್ವಾ ಅಂತ ಅವ್ರನ್ನ ಪಿಂಚ್ ಮಾಡಿದ್ಲು. ಆಗ ಅವರಿಗೆ ಅವ್ರೇನೋ ತಪ್ಪ್ ಮಾಡ್ತಿದ್ದಾರೆ ಅಂತ ಅರ್ಥ ಆಗಿ, ಹಾ ನಾನ್ ಹಾಗೆ ಸುಮ್ನೆ ಅಂದೆ ಅಷ್ಟೇ ಅಂತ ಅಂದು ಅಲ್ಲಿಂದ ಹೋದ್ರು. ತಾಪ್ಸಿ ತಂದೆ ಮಾಡಿದ ತಪ್ಪನ ಅವಳೇ ಆರ್ಯ ಅವ್ರ ಹತ್ರ ಮಾತಾಡಿ ಸಾಲ್ವ್ ಮಾಡಿದ್ಲು. ಎಲ್ಲರೂ ನೆಕ್ಲೆಸ್ ಮಿಸ್ ಆಗಿದ ಕಡೆ ಗಮನ ಕೊಡ್ತಿದ್ರೆ ಹರ್ಷನ್ ಹತ್ರ ಒಬ್ಬ ಬಂದು ಟ್ರೇಯಲ್ಲಿ ಒಂದ್ ಆಪಲ್ ಕೊಡ್ತಾ, ಸರ್ ನಿಮ್ಗೆ ಅಂತ ನಿಮ್ಮೋರ್ ಕೊಟ್ರು ಆಪಲ್ ತಗೊಳ್ಳಿ ಅಂತ ಕೊಟ್ಟು ಹೋದ. ಹರ್ಷ ಮೇಬಿ ಸ್ವಾತಿ ಕೊಟ್ಟಿರ್ಬೋದು ಅನ್ಕೊಂಡು ಯಾರ್ ಕೊಟ್ರು ಅಂತನೂ ಸರಿಯಾಗಿ ಗಮನಿಸ್ದೆ ಹಾಗೆ ತಿನ್ನೋಕೆ ಅಂತ ಹೋದ. ಅಷ್ಟರಲ್ಲಿ ಸ್ವಾತಿ ಹರ್ಷನ ತಡೆದು ಅವನ ಕೈಯಿಂದ ಆಪಲ್ನ ಎಸೆದ್ಲು. ಅವಳು ಹಾಗ್ ಮಾಡಿದ್ದಕ್ಕೆ ಹರ್ಷಂಗೆ ಆಶ್ಚರ್ಯ, ಯಾಕೆ ಹೀಗ್ ಮಾಡಿದ್ಲು ಅಂತ ನೋಡ್ತಿದ್ರೆ ಸ್ವಾತಿ ಆ ಆಪಲ್ ತೋರಿಸಿದಾಗ ಅದು ಬ್ಲ್ಯಾಕ್ ಆಗಿ ಕಲರ್ ಚೇಂಜ್ ಆಗಿತ್ತು. ಅಂದ್ರೆ ಇದು ಸ್ವಾತಿ ಕೊಟ್ಟಿರೋ ಆಪಲ್ ಅಲ್ಲ ಅಂತ ಹರ್ಷಂಗ್ ಅರ್ಥ ಆಯ್ತು. ಹರ್ಷ ಆ ಆಪಲ್ ಕೈಯಲ್ಲಿಡ್ಕೊಂಡು ನೋಡ್ದ. ಅದು ಕಲರ್ ಚೇಂಜ್ ಆಗಿದೆ ಅಂದ್ರೆ ಇದ್ರಲ್ಲಿ ಪಾಯ್ಸನ್ ಏನಾದ್ರೂ ಸೇರಿದ್ಯಾ ಅಂತ ಯೋಚನೆ ಮಾಡ್ತಾ ಇದ್ದ. ಅಷ್ಟರಲ್ಲಿ ಸೆಕ್ಯೂರಿಟಿ ಅಂಡ್ ಪೊಲೀಸ್ ಕೂಡ ಬಂದು ಅಲರ್ಟ್ ಆದ್ರು. ಇದನ್ನ ನೋಡಿ ಸ್ವಾತಿ ಅಪ್ಪುನ ಕರ್ಕೊಂಡು ರೂಮ್ ಕಡೆ ಹೋದ್ಲು. ರಾಕೇಶ್ ಮತ್ತೆ ಹರ್ಷ ಕೂಡ ಅವಳ ಹಿಂದೆನೆ ಹೋದ್ರು. ಅಪ್ಪು ಇಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗದೆ ಹಾಗೆ ಸ್ವಾತಿ ಶೋಲ್ಡರ್ ಮೇಲೆ ಮಲ್ಕೊಂಡಿದ್ದ. ಅವಳು ಅಪ್ಪುನ ಹಾಗೆ ಒಂದ್ ರೂಮಲ್ಲಿ ಮಲ್ಕಿಸಿದ್ಲು. ಹರ್ಷ ಅವನ್ ಯಾರು, ಯಾಕೆ ಹೀಗ ಆಪಲ್ ತಂದು ಕೊಟ್ಟೋದ ಅಂತ ಅರ್ಥ ಆಗ್ಲಿಲ್ಲ. ರಾಕೇಶ್ ಕೂಡ ಅದೇ ಶಾಕ್ ಅಲ್ಲಿದ್ದ. ಏನಾಗ್ತಿದೆ ಅನ್ನೋದು ಅವನಿಗೂ ಗೊತ್ತಾಗ್ಲಿಲ್ಲ. ಸ್ವಾತಿ ಹರ್ಷಗೆ ಸಿಸಿ ಟಿವಿಲಿರೋ ಆ ವ್ಯಕ್ತಿ ಯಾರಂತ ಗೊತ್ತಾಗ್ಬೋದು ಅನ್ಕೊಂಡು ಫುಟೇಜ್ ಒಂದ್ಸರಿ ಚೆಕ್ ಮಾಡೋಕ್ ಹೇಳಿದ್ಲು. ಹರ್ಷನ್ ಮೊಬೈಲಲ್ಲಿ ಆ ಸಿಸಿ ಟಿವಿ ಫುಟೇಜ್ ಓಪನ್ ಆಯ್ತು. ಅದರಲ್ಲಿ ಆ ವ್ಯಕ್ತಿ ಎಲ್ಲೂ ಕಾಣಿಸ್ಲಿಲ್ಲ. ಆಗ ಸ್ವಾತಿ ಅದರಲ್ಲಿ ಸ್ವಲ್ಪ ಫುಟೇಜ್ ಮಿಸ್ ಆಗಿ ತೋರಿಸಿದ್ಲು. ಅವನು ಆ ಫುಟೇಜ್ ಕೂಡ ಡಿಲೀಟ್ ಮಾಡೋ ಅಷ್ಟು ಖತರ್ನಾಕ್ ಬುದ್ಧಿ ಯೂಸ್ ಮಾಡಿದ್ದ. ಆದ್ರೆ ಸ್ವಾತಿ ಈಗ ಬೇರೆ ಫುಟೇಜಲ್ಲಿ ಎಲ್ಲಾದ್ರೂ ಇದ್ದೇ ಇರ್ತಾನೆ, ಅವನ ಬಿಹೇವಿಯರ್ ಮೇಲೆ ಅವನ್ ಯಾರಂತ ಕಂಡುಹಿಡಿಬೋದು ಅಂತ ಅಂದ್ಲು. ಹರ್ಷಂಗೂ ಈ ಐಡಿಯಾ ಬೆಸ್ಟ್ ಅನ್ನಿಸ್ತು. ರಾಕೇಶ್ ಕೂಡ ಎಲ್ಲಾ ಫುಟೇಜಲ್ಲಿ ಅವನಿದಾನ ಅಂತ ತುಂಬಾ ಡೀಪ್ ಆಗಿ ನೋಡೋಕ್ ಶುರು ಮಾಡಿದ್ರು. ಆಗ ಅಲ್ಲಿ ಒಬ್ಬ ವ್ಯಕ್ತಿ ಕ್ಯಾಮ್ರಾ ಹತ್ರನೇ ಬಂದ. ಅವನು ಕ್ಯಾಮ್ರಾ ಆಫ್ ಮಾಡ್ಬೋದು ಅಥವಾ ಟರ್ನ್ ಮಾಡ್ಬೋದು ಅಂತ ಅನ್ಕೊಂಡ್ರು. ಆದ್ರೆ ಅವನು ತೀರಾ ಹತ್ರಕ್ ಬಂದು ಇವರಿಗೆ ವಾರ್ನ್ ಮಾಡೋ ಹಾಗೆ ಬೆರಳು ತೋರಿಸಿ ಅಲ್ಲಿಂದ ಹೋದ. ಅವನ್ ಯಾರಂತ ಕಂಡುಹಿಡಿಬೇಕು ಅಂತ ಅನ್ಕೊಂಡ್ರು ಅದು ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ ಅವನು ಮುಖಕ್ಕೆ ಒಂದು ಬ್ಲ್ಯಾಕ್ ಮಾಸ್ಕ್ ಹಾಕಿದ್ದ. ಅವನ ಮುಖ ಗುರುತು ಸಿಗ್ದಾಗೆ ಕವರ್ ಆಗಿತ್ತು. ಸೋ ಇದು ಇನ್ನಷ್ಟು ಟಫ್ ಅಂತ ಅನ್ನಿಸ್ತು. ಆದ್ರೆ ಸ್ವಾತಿ ಅವ್ರಿಗೆ ಅವನ ನಡೆಯೋ ಸ್ಟೈಲ್ ಮತ್ತೆ ವಾರ್ನ್ ಮಾಡೋ ಸ್ಟೈಲ್ ಅಬ್ಸರ್ವ್ ಮಾಡೋಕ್ ಹೇಳಿದ್ಲು. ಅದರಿಂದ ಅವನ್ ಯಾರಂತ ಗುರುತು ಸಿಗ್ಬೋದು ಅನ್ನೋದು ಅವಳ ಪ್ಲಾನ್ ಆಗಿತ್ತು. ಅವರಿಬ್ರು ಅವಳು ಹೇಳ್ದಾಗ ಮಾಡಿದ್ರು. ಪದೇ ಪದೇ ಅದೇ ಫುಟೇಜ್ ರಿವೈಂಡ್ ಮಾಡಿ ನೋಡ್ತಾ ಇದ್ರು. ಅಷ್ಟ್ರಲ್ಲಿ ಯಾರೋ ಹೊರಗ್ ಬಂದು ಹರ್ಷ ಅವ್ರನ್ನ ಯಾರೋ ಕರೀತಿದ್ದಾರೆ ಅಂತ ಹೇಳಿ ಹೋದ್ರು. ಸ್ವಾತಿ ಮತ್ತೆ ರಾಕೇಶ್ ಗಾಬರಿಯಾಗಿ, ನೀನೊಬ್ಬನೇ ಹೋಗ್ಬೇಡ, ಯಾರು ಬಂದಿದ್ದಾರೆ ಅಂತ ನಮಗ್ ಗೊತ್ತಿಲ್ಲ, ಅವನದೇ ವ್ಯಕ್ತಿಯಾಗಿದ್ರೆ ಅಂತ ಅಂದ್ರು. ಆಗ ಹರ್ಷ, ನೋ ಅವನಾಗಿರಲ್ಲ, ನಾನು ಯಾರಂತ ನೋಡ್ಕೊಂಡು ಬರ್ತೀನಿ ಇರು ಅಂತ ಹೇಳಿ ಹೊರಟ. ಅವನ್ನ ನೋಡಿ ಸ್ವಾತಿ ರಾಕೇಶ್ಗೆ ಅವನ ಜೊತೆ ಹೋಗೋಕ್ ಹೇಳಿದ್ಲು. ರಾಕೇಶ್ ಕೂಡ ಅವನ ಹಿಂದೆ ಓಡ್ದ. ಹರ್ಷ ರೂಮ್ ಒಳಗ್ ಹೋದ. ಅಲ್ಲಿ ಯಾರಿದ್ದಾರೆ ಅಂತ ನೋಡೋಕೆ ರಾಕೇಶ್ ಕೂಡ ಅವನ್ ಹಿಂಬಾಲಿಸ್ದ. ಅಲ್ಲಿಗ್ ಬಂದಿದ್ದು ಇನ್ಸ್ಪೆಕ್ಟರ್. ಅವ್ರನ್ನ ಆರ್ಯವರೇ ಕರೆಸಿದ್ರು. ಹರ್ಷನ್ ನೋಡ್ತಿದ್ದಾಗೆ ಅವರು ಕೂತ್ಕೊಳ್ಳಿ ಅಂದ್ರು.
ಹಾಗೆ ಅಲ್ಲಿ ನಡೆದಿದ್ದ ಇನ್ಸಿಡೆಂಟ್ ಬಗ್ಗೆ ಎನ್ಕ್ವೈರಿ ಶುರು ಮಾಡಿದ್ರು. ಆ ವ್ಯಕ್ತಿನ ಮೊದಲು ಎಲ್ಲಾದರೂ ನೋಡಿದ್ದೀರಾ ಅಥವಾ ಇವತ್ತೇ ಮೊದಲ ಅಂತ ಇನ್ಸ್ಪೆಕ್ಟರ್ ಅಂದಾಗ ಹರ್ಷ, ಅಷ್ಟೊಂದು ಗೊತ್ತಾಗ್ತಿಲ್ಲ, ನೋಡಿರ್ಬಹುದೇನೋ ಅಂತ ಅಂದ. ಹಾಗೆ ಅವರು ಫ್ಯಾಮಿಲಿ ಬಗ್ಗೆ ಕೇಳಿ ಅಪ್ಪು ಬಗ್ಗೆ ಯಾಕೋ ಜಾಸ್ತಿ ಒತ್ತು ಕೊಟ್ಟು ಅಪ್ಪುನ ಯಾರು ನೋಡ್ಕೋತಾರೆ ಅಂದಾಗ ಹರ್ಷ, ಸ್ವಾತಿ ಮತ್ತೆ ನಾನು, ಹಾಗೆ ರಾಕೇಶ್ ಕೂಡ ಇದ್ದಾನೆ, ಅವನು ನೋಡ್ಕೋತಾನೆ ಅಂತ ಇರೋ ವಿಷಯ ಹೇಳ್ದ. ಆಗ ಸ್ವಾತಿನ ಹರ್ಷನ್ ವೈಫ್ ಅನ್ಕೊಂಡ್ರು ಇನ್ಸ್ಪೆಕ್ಟರ್. ಸ್ವಲ್ಪ ಹೊತ್ತು ಎನ್ಕ್ವೈರಿ ಆದ್ಮೇಲೆ ಸೀರಿಯಸ್ ಆಗಿ ಇನ್ಸ್ಪೆಕ್ಟರ್ ಹರ್ಷನ್ ಹತ್ರ, ನೀವಪ್ಪುನ ಅವನ ಗ್ರ್ಯಾಂಡ್ ಪೇರೆಂಟ್ಸ್ ಹತ್ರ ಬಿಡ್ಬೋದಲ್ಲ, ಅವರು ಅವನ್ ಕೇರ್ಟೇಕರ್ ಆಗ್ತಾರೆ, ಅವರು ಅವನ್ನ ಅಲ್ಲಿ ಸೇಫ್ ಆಗಿ ನೋಡ್ಕೋತಾರೆ, ಯಾಕೆಂದ್ರೆ ಇಲ್ಲಿ ನೀವು ಮತ್ತೆ ನಿಮ್ ವೈಫ್ ಇಬ್ರು ಕೆಲ್ಸದಲ್ಲಿ ಬ್ಯುಸಿ ಆದ್ರೆ ಅವನ ಮೇಲೆ ಕೇರಿಂಗ್ ಕಡಿಮೆ ಆಗ್ಬೋದು, ಸೊ ನೀವ್ ಬೆಟರ್ ಅಪ್ಪುನ ವರ್ಧಮಾನ್ ಬಂಗ್ಲೆಯಲ್ಲಿ ಬಿಡೋದು ಒಳ್ಳೇದು ಅಂತ ಅಂದು ಕೇರ್ಫುಲ್ ಆಗಿರಿ ಅಂತ ಹೇಳಿ ಅಲ್ಲಿಂದ ಹೋದ್ರು. ಅವ್ರ ಮಾತು ಕೇಳಿ ರಾಕೇಶ್ ಹರ್ಷನ್ನ ನೋಡ್ತಾ, ಏನ್ ಬ್ರೋ ಇದು, ಅವ್ರ ಯಾಕೆ ಹೀಗೆ ಹೇಳೋದ್ರು, ಆ ವ್ಯಕ್ತಿಗೂ ಅಪ್ಪುಗೂ ಏನ್ ಸಂಬಂಧ ಇದೆ, ಅವ್ರು ಹೇಳಿದ್ ಭಯ ಅನ್ಸ್ಲಿಲ್ವಾ ಅಂತ ಕೇಳ್ದ. ಆಗ ಹರ್ಷ ಸೈಲೆಂಟ್ ಆಗಿ ಕೂತು ಏನೋ ಯೋಚನೆ ಮಾಡ್ತಾ ಇದ್ದ. ಹಾಗಾದ್ರೆ ಆ ವ್ಯಕ್ತಿ ಯಾರು, ಅವನ ಟಾರ್ಗೆಟ್ ಯಾರಾಗಿದ್ರು? ಅಪ್ಪು, ಸ್ವಾತಿ, ಹರ್ಷ ಒಂದ್ ಫ್ಯಾಮಿಲಿ ಆಗೋಕ್ಕೂ ಮುಂಚೆ ಅಪ್ಪು ಸ್ವಾತಿಯಿಂದ ದೂರ ಆಗ್ತಾನಾ? ವರ್ಧಮಾನ್ ಬಂಗ್ಲೆ ಪಾರ್ಟಿ ಮುಗ್ದಿದ್ರಿಂದ ಮೆಂಬರ್ಸ್ ಎಲ್ಲ ಹೋಗ್ತಾ ಇದ್ರು. ಆದ್ರೆ ಇನ್ನು ಅಲ್ಲೇ ಇದ್ದ ಹರ್ಷನ್ ಕೆಲ್ ಫ್ರೆಂಡ್ಸ್ ಅವನ್ನ ಹಾಗೆ ರೇಗಿಸ್ತಾ, ಏನ್ ಹರ್ಷ, ಅಪ್ಪುಗೆ ಸಿಸ್ಟರ್ ಕೊಡೋ ಪ್ಲಾನ್ ಅಲ್ಲಿ ಇದ್ದೀರಾ ಹೇಗೆ ಅಂತ ಅಂದ. ಆಗ ಹರ್ಷ ನಗ್ತ, ನೋ ಮ್ಯಾನ್, ಅಂತ ಸೀನ್ ಏನಿಲ್ಲ ಅಂತ ಅಂದ. ಆದ್ರೆ ಅವನಿಗೆ ಈ ವಿಷಯ ಮೈಂಡಲ್ಲಿ ಕೂತು ಯೋಚನೆ ಮಾಡೋಕ್ ಶುರು ಮಾಡ್ದ. ಅವನೀಗ ನಿಜವಾಗ್ಲೂ ಅಪ್ಪುಗ್ ತಂಗಿ ಬೇಕು. ಆಗ ಸ್ವಾತಿ ಅಪ್ಪನ ಗೈಡ್ ಮಾಡ್ದಾಗೆ ಅವನ್ ತಂಗಿ ಅಪ್ಪನ ಲೋನ್ಲಿ ಫೀಲ್ ಆಗ್ದಾಗ ನೋಡ್ಕೋತಾಳೆ ಅಂತ ಅನ್ಕೊಂಡ. ಎಲ್ರೂ ಹಾಗೆ ಕಿಟ್ಲೆ ಮಾಡ್ತಿದ್ ನೋಡಿ ಅವನು ಅದೇ ಇಮ್ಯಾಜಿನೇಷನ್ ಅಲ್ಲೇ ದೂರದಲ್ಲಿದ್ದ ಸ್ವಾತಿ ಹತ್ರ ಹೋದ. ಸ್ವಾತಿನ ಹಾಗೆ ನೋಡ್ತಾ ಅವಳಿಗೆ ಇನ್ನಷ್ಟು ಕ್ಲೋಸ್ ಆಗೋಕೆ ಮುಂದೆ ಹೋದ. ಅವಳು ನಾಚಿಕೆಲಿ ಸೈಲೆಂಟ್ ಆಗಿ ಹಿಂದೆ ಸರ್ಕೊಂಡ್ಲು. ಆದ್ರೂ ಹರ್ಷ ಅವಳ ಕೈನ ಹಿಡಿದು ಅವಳನ್ನ ಕಿಸ್ ಮಾಡೋಕ್ ಟ್ರೈ ಮಾಡ್ದ. ಹರ್ಷನ್ ಈ ಬಿಹೇವಿಯರ್ ಸ್ವಾತಿಗ್ ಇಷ್ಟ ಆಗ್ಲಿಲ್ಲ. ಹರ್ಷನ್ ಕಡೆನೆ ಸ್ವಲ್ಪ ಕೋಪದಲ್ಲೇ ಗುರಾಯಿಸ್ಕೊಂಡು ನೋಡ್ತಾ ಇದ್ಲು. ಹಾಗೆ ಅವನಿಗೆ ಸ್ಲೋ ಆಗಿ, ಹರ್ಷ ಏನಿದು, ನಾವ್ ಹೀಗೆಲ್ಲಿದ್ದೀವಿ ಅನ್ನೋದಾದ್ರೂ ಗೊತ್ತಾ ನಿಂಗೆ? ನಾನು ಇಲ್ಲಿ ಕೆಲ್ಸದವ್ರ ಡ್ರೆಸ್ ಹಾಕೊಂಡು ಯಾಕೆ ಬಂದಿದ್ದೀನಿ ಹೇಳು? ನನ್ನ ಇಲ್ಲಿ ಯಾರು ಗುರುತಿಸ್ಬಾರ್ದು ಅಂತ ಅಲ್ವಾ? ನಾವಿನ್ನೂ ಮದ್ವೆ ಆಗಿಲ್ಲ, ನೆನ್ಪಿರ್ಲಿ ಅಂತ ಅಂದ್ಲು. ಸ್ವಾತಿ ಮಾತ್ ಕೇಳಿ ಹರ್ಷ ಕೂಲ್ ಆಗಿ ರಿಯಾಕ್ಟ್ ಮಾಡ್ತಾ, ಸ್ವಾತಿ ನೀನ್ ನನ್ ವೈಫ್ ಆಗೋಳು ಅನ್ಕೊಂಡಿಲ್ಲ, ನಾನು ಈಗ್ಲೇ ನೀನ್ ನನ್ ವೈಫ್ ಅಂತ ಡಿಸೈಡ್ ಆಗಿದ್ದೀನಿ, ಅದೇ ತರ ನಡ್ಕೊಳ್ತಿದ್ದೀನಿ ಅಷ್ಟೇ ಅಂತ ಪ್ರೀತಿಯಿಂದ ಅಂದ. ಅವನ ಮಾತಿಗೆ ಸ್ವಾತಿ ತುಂಬಾ ಎಮೋಷನಲ್ ಆದ್ಲು. ಅವಳಿಗೆ ಹರ್ಷನ್ ಬಗ್ಗೆ ಪ್ರೌಡ್ ಫೀಲ್ ಆಯ್ತು. ಸ್ವಾತಿ ಹರ್ಷಂಗೆ ಇದೆಲ್ಲ ಪ್ರೀತಿಲಿ ಕಾಮನ್ ಅಂತ ಅನ್ಸಿದ್ರು, ಸಮಾಜ ದೃಷ್ಟಿಲಿ ಮದ್ವೆ ಅನ್ನೋದು ಬೇಕೇ ಬೇಕು, ಸೊ ಮದ್ವೆ ಆದ್ಮೇಲೆ ನಾವ್ ಹೀಗೆ ಎಲ್ರ ಮುಂದೆ ಫ್ರೀಯಾಗಿ ಓಡಾಡೋಣ, ಆಗ ನೀನ್ ನನ್ಗೆ ಎಲ್ ಬೇಕಾದ್ರೂ ಕಿಸ್ ಮಾಡ್ಬೋದು ಅಂತ ಹೇಳಿ ಕನ್ವಿನ್ಸ್ ಮಾಡಿ ಅಲ್ಲಿಂದ ರೂಮ್ ಕಡೆ ಹೊರಟ್ಲು. ಸ್ವಾತಿ ಹಾಗ್ ಮಾತಾಡಿದ್ದು ಹರ್ಷಂಗೂ ನಿಜ ಅನ್ನಿಸ್ತು. ತಾನ್ ಹೀಗೆ ಕೀಟ್ಲೆ ಮಾಡಬಾರ್ದಿತ್ತು ಅಂತ ಅನ್ಕೊಂಡು ಸ್ವಾತಿ ಎಲ್ಲೋದ್ಲು ಅಂತ ನೋಡೋಕೆ ಅವಳ ಹಿಂದೆನೇ ಹೋದ. ಅಪ್ಪು ರೂಮಲ್ಲಿ ಮಲಗಿದ್ದ. ಸ್ವಾತಿ ಅಲ್ಲಿಗ್ ಬಂದು ಮುದ್ದಾಗ್ ಮಲಗಿದ್ದ ಅಪ್ಪು ಹಣೆಗೆ ಕಿಸ್ ಕೊಟ್ಲು. ಅವನನ್ನ ನೋಡ್ತಾ ಇವತ್ತು ಅವನು ಎಲ್ರ ಮುಂದೆ ಮಾತಾಡಿದ್ದನ್ನೇ ನೆನಪು ಮಾಡಿಕೊಂಡು ಖುಷಿ ಪಟ್ಲು. ಅಷ್ಟರಲ್ಲಿ ಹರ್ಷ ಆ ರೂಮಗ್ ಬಂದ. ಅವನು ಜೋರಾಗಿ ಸ್ವಾತಿ ಅಂತ ಮಾತಾಡೋಕ್ ಹೋದ. ಆದ್ರೆ ಅವಳು ಅಪ್ಪು ಮಲಗಿದನೆ ಅಂತ ನಿಧಾನಕ್ ಮಾತಾಡುವಂತ ಸನ್ನೆ ಮಾಡಿದ್ಲು. ಅದನ್ನ ನೋಡಿ ಹರ್ಷ ಸೈಲೆಂಟ್ ಆಗಿ ಅವಳ ಪಕ್ಕ ಹೋಗಿ ಕೂತ್ಕೊಂಡ. ಅಪ್ಪು ಜೋರಾಗಿ ನಿದ್ದೆ ಮಾಡ್ತಿದ್ ನೋಡಿ ಹರ್ಷ ಮಾತ್ ಶುರು ಮಾಡ್ತಾ, ನಾನ್ ಹಾಗ ಎಲ್ರ ಮುಂದೆ ಕಿಸ್ ಮಾಡೋಕ್ ಬರಬಾರ್ದಿತ್ತು, ನಂಗೂ ನೀನ್ ಹೇಳಿದ ಅರ್ಥ ಆಯ್ತು ಅಂತ ಅಂದ. ಸ್ವಾತಿ ಅವನ ಮಾತಿಗ್ ನಗ್ತಾ ತಲೆಗ್ ಒಂದ್ ಬಾರಿಸಿ ಇಟ್ಸ್ ಓಕೆ ಬಿಡು ಅಂತ ಅಂದ್ಲು. ಹಾಗೆ ಅಪ್ಪುನ ತೋರಿಸಿ, ಅಪ್ಪು ಎಷ್ಟ್ ಚೆನ್ನಾಗ್ ಮಲಗಿದಾನೆ ನೋಡು, ಇವತ್ತವನಿಗೆ ದೃಷ್ಟಿ ಆಯ್ತು ಅನ್ಸತ್ತೆ, ಪಾರ್ಟಿ ತುಂಬಾ ಅವನೇ ಹೈಲೈಟ್ ಆಗ್ಬಿಟ್ಟಿದ್ದ, ಮೊದ್ಲು ನಾನ್ ಯಾವ ಕೆಟ್ಟ ಕಣ್ ಬೀಳ್ದಾಗೆ ದೃಷ್ಟಿ ತೆಗಿಬೇಕು ಅಂತ ಅಂದ್ಲು. ಸ್ವಾತಿ ಮಾತಿಗೆ ಹರ್ಷ ಫುಲ್ ಖುಷಿಯಿಂದ ಅವಳನ್ನ ಹಗ್ ಮಾಡಿ, ಥ್ಯಾಂಕ್ ಯು ಸೋ ಮಚ್ ಸ್ವಾತಿ, ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ, ಇಷ್ಟಕ್ಕೆಲ್ಲ ಕಾರಣ
ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ಅಪ್ಪು ಇನ್ಯಾವತ್ತೂ ಮಾತಾಡಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ನ ಆ ಭಯ ಇವತ್ತು ಸುಳ್ಳಾಯ್ತು. ಇವತ್ ನನ್ನ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಅಪ್ಪು ಮಾತು ಕೇಳಿ ತುಂಬಾನೇ ಖುಷಿಯಾದ್ರು. ಈ ನಗು, ಈ ಪ್ರೀತಿ ಎಲ್ಲ ನಿನ್ನಿಂದನೇ ಸ್ವಾತಿ. ನೀನ್ ಬಂದಾಗಿಂದ ನನ್ನ ಮತ್ತೆ ಅಪ್ಪು ಲೈಫಲ್ಲಿ ತುಂಬಾ ಚೇಂಜಸ್ ಆಗಿದೆ. ನಿನ್ ಪ್ರೀತಿ ನಮ್ನೆಲ್ಲ ಹೀಗ್ ಖುಷಿಯಾಗಿಡೋ ಹಾಗೆ ಮಾಡಿದೆ. ಲವ್ ಯು ಸ್ವಾತಿ ಅಂತ ಅಂದು ಪ್ರೀತಿಯಿಂದ ಸ್ವಾತಿ ತುಟಿಗೆ ಕಿಸ್ ಮಾಡ್ದ. ಹರ್ಷನ್ ಮಾತಿಂದ ಸ್ವಾತಿ ತುಂಬಾ ಫೀಲ್ ಆದ್ಲು. ಹರ್ಷ ಜಾಸ್ತಿ ಎಲ್ಲೂ ಮಾತಾಡ್ತಾ ಇರ್ಲಿಲ್ಲ, ಆದ್ರೆ ಒಂದ್ಸರಿ ಅವನೇನಾದ್ರೂ ಹೇಳ್ತಿದ್ದಾನೆ ಅಂದ್ರೆ ಅದವನ ಮನ್ಸಿಂದ ಬಂದಿದ್ ಮಾತಾಗಿತ್ತು. ಸ್ವಾತಿ ಕೂಡ ಅಪ್ಪು ಮಾತಾಡಿದ್ ನೋಡಿ ತುಂಬಾ ಖುಷಿಯಾಗಿದ್ಲು. ಅದ್ನ ಹರ್ಷನ್ ಹತ್ರ ಹೇಳ್ಕೊಳೋಕೆ ಅಂತಾನೆ ಕಾಯ್ತಿದ್ಲು. ಆದ್ರೆ ಹರ್ಷ ಬ್ಯುಸಿ ಇದ್ದಿದ್ರಿಂದ ಈಗ ಅವಳಿಗೆ ಟೈಮ್ ಸಿಕ್ಕಿತ್ತು. ಸ್ವಾತಿ ಹರ್ಷನ್ ಇನ್ನೂ ಜೋರಾಗಿ ಹಗ್ ಮಾಡಿ, ಇವತ್ತು ಅಪ್ಪು ಮಾತಾಡ್ದು ನಿಮ್ಗೆಲ್ಲ ಎಷ್ಟು ಖುಷಿ ಆಯ್ತೋ ಅದ್ರ ಡಬಲ್ ಖುಷಿ ನನ್ಗಾಗಿದೆ ಹರ್ಷ. ನಾನು ಈ ದಿನನ ಯಾವತ್ತೂ ಮರೆಯೋದಿಲ್ಲ. ನಂಗೆ ಇದು ಸ್ಪೆಷಲ್ ಡೇ ಆಗಿ ಉಳ್ಕೊಳ್ತು. ಯಾಕಂದ್ರೆ ನನ್ನ ಲೈಫಲ್ಲಿ ಅಮ್ಮ ಅಂತ ಕರ್ಸ್ಕೊಳ್ಳೋ ಬೈಕೆ ತುಂಬಾ ಇತ್ತು. ಅಪ್ಪು ಎಲ್ರ ಮುಂದೆ ಅವಮಾನ ಪಡೋದ್ ನೋಡಿ ಕೋಪನೂ ಬಂದಿತ್ತು. ಅವನ್ ಬಾಯಲ್ಲಿ ಒಂದ್ಸರಿ ಅಮ್ಮ ಅಂತ ಕೇಳ್ಬೇಕು ಅನ್ನೋ ಫೀಲ್ ಮನ್ಸ್ ತುಂಬಾ ತುಂಬೋಗಿತ್ತು. ಅದು ಇಷ್ಟು ದಿನ ನಡೆದಿರ್ಲಿಲ್ಲ ಹರ್ಷ, ಆದ್ರೆ ಇವತ್ತಾಯ್ತು. ದೇವ್ರು ಎಲ್ಲ ಕೇಳ್ದೆ ಕೊಟ್ಬಿಟ್ಟ. ನಾನ್ ನಿಜವಾಗ್ಲೂ ತುಂಬಾನೇ ಲಕ್ಕಿ ಅನ್ಸ್ತಿದೆ ಅಂತ ಅಂದ್ಲು. ಅವರಿಬ್ರು ಇಷ್ಟೆಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಅಪ್ಪು ಎದ್ ಕೂತ್ಕೊಂಡು ಇಬ್ರನ್ನೇ ನೋಡ್ತಿದ್ದ. ಆಗ ಹರ್ಷ ಅವನ ಮಲಗಿಸೋಕೆ ಟ್ರೈ ಮಾಡಿದಾಗ ಸ್ವಾತಿ, ಬೇಡ, ಅವನಿಗೆ ಹಸಿವಾಗಿದೆ, ಅದಕ್ಕೆ ಅವನ ಎದ್ ಕೂತಿದ್ದಾನೆ, ನಾನು ಊಟ ಮಾಡಿಸ್ತೀನಿರು ಅಂತ ಅವನ್ನ ಎತ್ಕೊಂಡು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡ್ಲು. ತಕ್ಷಣ ಸ್ವಾತಿ ಬಿಸಿ ಬಿಸಿ ಊಟ ತರಿಸಿ ಅಪ್ಪುಗೆ ತಿನ್ಸೋಕ್ ಶುರು ಮಾಡಿದ್ಲು. ಅಷ್ಟರಲ್ಲಿ ಆರ್ಯ ಮತ್ತೆ ಶಾರದಾ ಅವರು ರೂಮ್ ಹೊರಗೆ ಹರ್ಷನ್ನ ಕರೆದ್ರು. ಹರ್ಷ ಹೊರಗ್ ಬರೋ ಅಷ್ಟರಲ್ಲಿ ಆರ್ಯ ಮತ್ತೆ ಶಾರದಾ ಅವರು ಅಪ್ಪುನ ಕಿಟಕಿಯಿಂದ ನೋಡ್ತಿದ್ರು. ಅಪ್ಪುಗೆ ಸ್ವಾತಿ ಹಾಗೂಟ ಮಾಡಿಸ್ತಿದ್ರೆ ಆರ್ಯ ಮತ್ತೆ ಶಾರದಾಗೆ ಸ್ವಾತಿ ಬಗ್ಗೆ ಖುಷಿ ಅನ್ನಿಸ್ತಿತ್ತು. ಅಪ್ಪುನ ಅವಳು ಎಷ್ಟು ಕೇರ್ ಮಾಡ್ತಿದ್ದಾಳೆ ಅನ್ನೋ ಫೀಲ್ ಅವರಲ್ಲಿ ಬರ್ತಾ ಇತ್ತು. ಅದಲ್ದೆ ಅಪ್ಪು ಮಾತಾಡೋ ಹಾಗ್ ಮಾಡಿ ಅವನು ಕೂಡ ಎಲ್ರ ಹಾಗೆ ಸಖತ್ ನಾಲೆಡ್ಜ್ ಇರೋ ಹುಡ್ಗ ಅಂತ ಪ್ರೂವ್ ಮಾಡಿದ್ಲು ಸ್ವಾತಿ. ಅವ್ರ ಮನಸ್ಸಲ್ಲಿ ಅಪ್ಪುನ ಸ್ವಾತಿ ಚೆನ್ನಾಗಿ ನೋಡ್ಕೋತಾಳೆ ಅನ್ನೋ ನಂಬಿಕೆ ಬರ್ತಾ ಇತ್ತು. ಆದ್ರೂ ಮದ್ವೆ ಬಗ್ಗೆ ಪೂರ್ತಿಯಾಗಿ ಒಪ್ಕೊಳಕ್ ರೆಡಿ ಇರ್ಲಿಲ್ಲ. ಅವ್ರು ಹೀಗೆ ಕಿಟಕಿಯಿಂದ ನೋಡಿ ಯೋಚಿಸೋ ಅಷ್ಟರಲ್ಲಿ ಹರ್ಷ ಬಂದು, ನೀವ್ ಜಾಸ್ತಿ ಟೆನ್ಷನ್ ತಗೋಬೇಡಿ, ನೀವತ್ತು ಖುಷಿಯಲ್ಲಿದ್ದೀರಾ, ಹಾಗೆ ಇರಿ ಅಂತ ಅಂದ. ಅವನ ಮಾತು ಕೇಳಿ ಅವರಿಬ್ರಿಗೂ ಸಮಾಧಾನ ಆಯ್ತು. ಹಾಗೆ ಅಲ್ಲಿಂದ ಹೋಗ್ಬೇಕಾದ್ರೆ ಇನ್ನೊಂದ್ಸರಿ ಅಪ್ಪುಗೆ ಗುಡ್ ನೈಟ್ ಹೇಳಿ ಹೋಗ್ಬೇಕು ಅಂತ ರೂಮ್ ಒಳಗ್ ಹೋದ್ರು. ಸ್ವಾತಿ ಅಪ್ಪುನ ನೋಡಿ ಅವರು ಇನ್ನಷ್ಟು ಎಮೋಷನಲ್ ಆಗೋದ್ರು. ಯಾಕಂದ್ರೆ ಅಲ್ಲಿ ಸಿಚುಯೇಷನ್ ಹಾಗೆ ಬದಲಾಗಿತ್ತು. ಇಷ್ಟೊತ್ತು ಅಪ್ಪುಗೆ ಸ್ವಾತಿ ಊಟ ಮಾಡಿಸ್ತಿದ್ಲು, ಆದ್ರೆ ಈಗ ಅಪ್ಪುನೇ ಸ್ವಾತಿಗೆ ತುತ್ತು ಮಾಡಿ ತಿನ್ನಿಸ್ತಿದ್ದ. ಆ ಪುಟ್ಟ ಕೈಯಲ್ಲಿ ಸ್ವಾತಿಗೆ ತಿನ್ಸೋವಾಗ ತುಂಬಾ ಮುದ್ದುಮುದ್ದ ಕಾಣಿಸ್ತಿದ್ದ. ಅವನ ಆ ಪ್ರೀತಿನ ನೋಡಿ ಸ್ವಾತಿ ಅವನಿಗೇನು ಹೇಳ್ದೆ ಹಾಗೇ ತಿಂತಾ ಇದ್ಲು. ಇದನ್ನ ನೋಡಿ ಆರ್ಯ ಮತ್ತೆ ಶಾರದಾ ಅವರು ಅಪ್ಪು ಕೂಡ ಸ್ವಾತಿನ ಎಷ್ಟೊಂದ್ ಹಚ್ಕೊಂಡಿದ್ದಾನೆ ಅಂತ ಅನ್ಕೊಂಡ್ರು. ಆಗ ಆರ್ಯ ಅವರು, ಅಪ್ಪು ತಾತಂಗ್ ತಿನ್ಸಲ್ವಾ ಅಂತ ಕೇಳಿ ಅವನ ಹತ್ರ ಹೋಗಿ ಬಾಯಿ ತೆಗೆದ್ರು. ಆಗ ಅಪ್ಪು ಅವ್ರಿಗೂ ಕೂಡ ತುತ್ ಮಾಡಿ ತಿನ್ನಿಸ್ದ. ಹಾಗೆ ಶಾರದಾ ಅವ್ರನ್ನೂ ಕೂಡ ಕರೆದು ಅವರಿಗೂ ಊಟ ಮಾಡಿಸ್ದ. ಇವರ ಈ ಬಾಂಡಿಂಗ್ ನೋಡಿ ಹರ್ಷ ತುಂಬಾ ಖುಷಿ ಪಡ್ತಾ ಇದ್ದ. ಶಾರದಾ ಮತ್ತೆ ಆರ್ಯ ಅವರು ಹೋದ್ಮೇಲೆ ಅಪ್ಪು ಕೂಡ ಮಲ್ಕೊಂಡ. ಹರ್ಷ ಸ್ವಾತಿ ಕಡೆ ನೋಡ್ತಾ, ಸ್ವಾತಿ ನನ್ ಫ್ರೆಂಡ್ಸ್ ಅಪ್ಪುಗೆ ತಂಗಿ ಬೇಕು, ಈಗೇನಾದ್ರೂ ಬರ್ತಿದ್ದಾಳ ಅಂತ ಕೇಳ್ತಿದ್ರು. ನಾನ್ ಹಾಗೇನಿಲ್ಲ ಅಂತ ಹೇಳ್ದೆ, ನಿನ್ಗೂ ಹಾಗೇನಾದ್ರೂ ಫೀಲ್ ಆಗ್ತಿದ್ಯಾ ಹೇಗೆ ಅಂತ ಹೇಳಿ ತಾನು ನಗ್ತಿದ್ದ. ಆಗ ಸ್ವಾತಿ ಅವನ್ ನಗು ಜೊತೆ ನಗ್ತಾ, ಹಾ ಹರ್ಷ, ಅಪ್ಪುಗೆ ತಂಗಿ ಬೇಕು, ಸಡನ್ ಆಗಿ ಹೇಗ್ ಬರ್ತಾಳೆ, ನಾನು ನೀನು ಸೇರೇ ಇಲ್ಲ, ಅಂದ್ಮೇಲೆ ನಾನಂತೂ ಪ್ರೆಗ್ನೆಂಟ್ ಆಗೋಕ್ ಸಾಧ್ಯ ಇಲ್ಲ ಬಿಡು. ನಂಗ್ ಗೊತ್ತಿಲ್ದೆ ಬೇರೆ ಯಾರಾದ್ರೂ ನಿಂಗೆ ಗರ್ಲ್ ಫ್ರೆಂಡ್ಸ್ ಇದಾರಾ, ಅವ್ರೇನಾದ್ರೂ ಗುಡ್ ನ್ಯೂಸ್ ಹೇಳಿದ್ರಾ ಹೇಗೆ ಅಂತ ಕೇಳಿ ಜೋರಾಗಿ ನಗೋಕ್ ಶುರು ಮಾಡಿದ್ಲು. ಸ್ವಾತಿ ಮಾತಿಗೆ ಹರ್ಷ ಕೂಡ ನಕ್ಕು. ಹಾಗೆ ಅವಳ ಹತ್ರಕ್ ಹೋಗಿ ಗಟ್ಟಿಯಾಗಿ ಹಗ್ ಮಾಡ್ದ. ಸ್ವಾತಿ, ಹರ್ಷ ಯಾಕೆ ಸಡನ್ ಆಗಿ ಹೀಗ್ ಮಾಡ್ದ, ನನ್ ಮಾತೇನಾದ್ರೂ ಅವನಿಗೆ ಬೇಜಾರಾಯ್ತಾ ಅಂತ ಅನ್ನೋಷ್ಟ್ರಲ್ಲಿ ಹರ್ಷ ಕಿವಿ ಹತ್ರ ಬಂದು, ನಂಗೆ ಯಾರು ಗರ್ಲ್ ಫ್ರೆಂಡ್ಸ್ ಇಲ್ಲ, ಹಾಗಿದ್ರೆ ಅದು ನೀನ್ ಮಾತ್ರ. ನೀನೀಗ ಅಪ್ಪುಗೆ ಮನ್ಸ್ ಮಾಡಿದ್ರೆ ಸಿಸ್ಟರ್ನ ಕೊಡ್ಬೋದಲ್ವಾ, ಅವನಿಗೂ ಲೋನ್ಲಿನೆಸ್ ಫೀಲ್ ಆಗಲ್ಲ, ನಾವಿಬ್ರು ಜೊತೆಯಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಇನ್ನೂ ರೇಗಿಸ್ತಾ ಅವಳ ಹತ್ರಕ್ ಹೋದ.
ಹರ್ಷ ಹಾಗೆ ಹೇಳ್ತಾ ಹತ್ರಕ್ ಬಂದಾಗ ಸ್ವಾತಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಆಗ ಸ್ವಾತಿನೇ ಹರ್ಷನ್ನ ಗಟ್ಟಿಯಾಗಿ ತಬ್ಗೊಂಡ್ಲು. ಹರ್ಷ ಜೋಕ್ ಮಾಡ್ತಾ ಅವಳನ್ನ ರೇಗ್ಸೋಕೆ ಅಂತ ತಬ್ಗೊಂಡಿದ್ದ. ಆದ್ರೆ ಸ್ವಾತಿ ಹೋಗ್ ತಬ್ಗೊಂಡಾಗ ಅವನು ಖುಷಿಲಿ, ಸ್ವಾತಿ ನೀನ್ ನಿಜವಾಗ್ಲೂ ಅಪ್ಪುಗೆ ಸಿಸ್ಟರ್ ಕೊಡೋಕೆ ಒಪ್ಕೊಂಡ್ಯಾ ಅಂತ ಕೇಳ್ದ. ಹರ್ಷನ್ ಮಾತ್ ಕೇಳಿ ಸ್ವಾತಿ ತಾನೇನ್ ಮಾಡ್ತಿದ್ದೀನಿ ಅಂತ ಎಚ್ಚರ ಆಗಿ ಸಡನ್ ಆಗಿ ನಾಚಿಕೆ ಪಡ್ತಾ, ಅಪ್ಪುಗೆ ಸಿಸ್ಟರ್ ಕೊಡ್ಬೇಕು ಅಂತ ಹರ್ಷ ತುಂಬಾನೇ ಡ್ರೀಮ್ ಇಟ್ಕೊಂಡಿದ್ದಾರೆ, ಆದ್ರೆ ಅದಕ್ಕಿನ್ನೂ ತುಂಬಾ ಟೈಮ್ ಇದೆ. ಈಗ ತಾವ್ ತರ್ಲೆ ಮಾಡದೇ ಇದ್ರೆ ಮಾತ್ರ ಇಲ್ಲಿ ರೂಮಲ್ಲಿ ಮಲ್ಗೋಕ್ ಜಾಗ ಸಿಗತ್ತೆ, ಇಲ್ಲಾಂದ್ರೆ ಹೊರಗ್ ಹೋಗ್ಬೇಕಾಗತ್ತೆ ಅಂತ ಅಂದ್ಲು. ಪಾಪ ಸ್ವಾತಿ ಮಾತಿಗೆ ಹರ್ಷ ಬಾಲ ಮುದ್ರಕೊಂಡಿರೋ ಬೆಕ್ಕಿನ ಹಾಗೆ ಅಲ್ಲೇ ಇದ್ದು ಸೋಫಾ ಮೇಲೆ ಕೂತ್ಕೊಳ್ಳೋ ಹಾಗಾಯ್ತು. ಕೋಪ ಮಾಡ್ಕೊಂಡವ್ರ ಹಾಗೆ ದೂರದಿಂದನೇ ಸ್ವಾತಿ ನೋಡ್ತಿದ್ದ. ಅವನ ಹಾಗೆ ಕೂತಿದ್ ನೋಡಿ ಸ್ವಾತಿ ಅಪ್ಪುನ ನೋಡ್ತಾ ಏನೋ ಯೋಚನೆ ಮಾಡಿದ್ಲು. ಅವಳ ತಲೆಯಲ್ಲಿ 108 ಪ್ರಶ್ನೆಗಳು ತುಂಬಾ ದಿನಗಳಿಂದ ಓಡಾಡ್ತಿತ್ತು. ಆದ್ರೆ ಹರ್ಷ ಹತ್ರ ಇದನ್ನೆಲ್ಲ ಕೇಳಿದ್ರೆ ಬೇಜಾರಾಗ್ಬಿಟ್ರೆ ಅಂತ ಗೊತ್ತಿಲ್ಲದೆ ಸುಮ್ಮನಾದ್ಲು. ಆದ್ರೆ ಇವತ್ತು ಪಾರ್ಟಿಲಿ ಅವನ ಫ್ರೆಂಡ್ಸ್ ಹಾಗೆ ಹೇಳೋದ್ರಲ್ಲಿ ಏನೋ ಅರ್ಥ ಇದೆ ಅಂತ ಅನ್ಸಿ ಹರ್ಷನ್ ಹತ್ರ ತನ್ನ ಪ್ರಶ್ನೆ ಕೇಳ್ಬೇಕು ಅಂತ ಸೋಫಾ ಕಡೆ ಹೋಗಿ ಕೂತ್ಕೊಂಡ್ಲು. ಹರ್ಷ ಹಾಗೆ ಸೈಲೆಂಟಾಗಿ ಕೂತಿದ್ ನೋಡಿ ಕೇಳೋ ಬೇಡವೋ ಅಂತ ಧೈರ್ಯ ಮಾಡಿ, ನಿಂಗೆ ಕೋಪ ಬಂದಿದೆ ಸಾರಿ, ಆದ್ರೆ ಇದು ಬೆಸ್ಟ್ ಟೈಮ್ ಅಲ್ಲ ಅಲ್ವಾ, ನಮ್ ಮದ್ವೆ ಆಗ್ಲಿ, ನಾವ್ ಇದೆಲ್ಲ ಯೋಚನೆ ಮಾಡೋಣ ಅಂತ ಹೇಳಿ ಅವನ್ನ ಹಗ್ ಮಾಡಿದ್ಲು. ಹರ್ಷ ಕೂಡ ನಾರ್ಮಲ್ ಆಗಿ ಅವಳನ್ನ ಹಗ್ ಮಾಡ್ದ. ಅವನಿಗೆ ಸ್ವಾತಿ ಏನೋ ಕೇಳ್ಬೇಕು ಅಂತ ಅನ್ಕೊಂಡಿದ್ದಾಳೆ ಅಂತ ಗೊತ್ತಾಗಿ ತಾನಾಗೆ ಮಾತು ಶುರು ಮಾಡ್ದಾ, ಹೇಳ್ ಸ್ವಾತಿ, ನೀನೇನೋ ಕೇಳ್ಬೇಕು ಅಂತ ನನ್ನ ಹತ್ರ ಬಂದ್ ಕೂತ್ಕೊಂಡಿದ್ಯಾ ಅಲ್ವಾ, ಏನದು ಅಂತ ಕೇಳ್ದ. ಸ್ವಾತಿಗೆ ಅವನ ಮಾತು ಕೇಳಿ ಶಾಕ್ ಆಯ್ತು. ಸ್ವಾತಿ ಅಪ್ಪುನೇ ನೋಡ್ತಾ ಯೋಚನೆ ಮಾಡೋದನ್ನ ಹರ್ಷ ನೋಡಿದ್ದ. ಅವಳ ತಲೆಯಲ್ಲಿ ಏನೋ ಪ್ರಶ್ನೆ ಇದೆ ಅಂತ ಅವನಿಗಾಗ್ಲೇ ಗೊತ್ತಾಗಿತ್ತು. ಸ್ವಾತಿ ಅವನ್ ಹಾಗೆ ಹೇಳಿದ್ ನೋಡಿ ಇನ್ ಕೇಳೋಣ ಅಂತ ಅನ್ಕೊಂಡು ನಿಧಾನಕ್ಕೆ, ಹರ್ಷ ಅಪ್ಪು ನಿನ್ ಹತ್ರ ಹೇಗ್ ಬಂದ, ಅವನು ನಿನ್ ಮಗ ಅಂದ್ರೆ ಅವರಮ್ಮ ಎಲ್ಲಿ ಅಂತ ಕೇಳಿದ್ಲು. ಈ ಪ್ರಶ್ನೆ ಕೇಳಿ ಅವಳು ಹರ್ಷನ್ ಮುಖ ನೋಡ್ತಾ ಇದ್ಲು. ಅವನೇನಾದ್ರೂ ಬೇಜಾರಾದ್ನ ಅಥವಾ ಕೋಪ ಮಾಡ್ಕೊಂಡ ಅಂತ ಒಂದ್ ಕ್ಷಣ ಅಬ್ಸರ್ವ್ ಮಾಡಿದ್ಲು. ಸ್ವಾತಿ ಹರ್ಷನ್ ಕೈ ಮೇಲ್ ಕೈ ಇಟ್ಟು, ಸಾರಿ ಹರ್ಷ, ಇದ್ ನಿಂಗ್ ಬೇಜಾರಾಗುತ್ತೆ ಅಂತ ಗೊತ್ತಿತ್ತು, ಆದ್ರೂ ಕೇಳ್ದೆ, ಬಟ್ ಎಲ್ಲ ಪ್ರಶ್ನೆಗೂ ಉತ್ತರ ಇರ್ಬೇಕಲ್ವಾ ಅಂತ ಅಂದ್ಲು. ಹಾಗಾದ್ರೆ ಸ್ವಾತಿ ಕೇಳಿದ ಪ್ರಶ್ನೆಗೆ ಹರ್ಷ ಏನ್ ಉತ್ತರ ಕೊಡ್ತಾನೆ, ಅವನು ನಿಜವಾಗ್ಲೂ ಹರ್ಷನ್ ಮಗನಾ, ಹಾಗಾದ್ರೆ ಅಪ್ಪು ಹೆತ್ತ ತಾಯಿ ಯಾರು? ಸ್ವಾತಿ ತಾನು ಹರ್ಷಂಗೆ ಅಪ್ಪು ಹೆತ್ತ ತಾಯಿ ಯಾರು ಅಂತ ಪ್ರಶ್ನೆ ಕೇಳಿದಕ್ಕೆ ಅವನಿಗೆ ಬೇಜಾರಾಯ್ತೇನು ಅಂತ ಅನ್ಕೊಂಡ್ಲು. ಅವಳು ಗೆಸ್ ಮಾಡೋ ಹಾಗೇನೆ ಹರ್ಷ ಕೂಡ ಮೂಡ್ ಆಫ್ ಮಾಡ್ಕೊಂಡು ಕೂತಿದ್ದ. ಸ್ವಾತಿ ಹರ್ಷನ್ ಲೈಫಲ್ಲಿ ಏನಾಗಿದೆ ಅನ್ನೋ ತಿಳ್ಕೊಳಕ್ ಹೀಗ್ ಕೇಳಿದ್ಲು ಅಷ್ಟೇ. ಅಪ್ಪು ಹರ್ಷನ್ ಲೈಫಲ್ಲಿ ಹೇಗ್ ಬಂದ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ಅವಳಿಗೆ. ಆದ್ರೆ ಅವನ ಹತ್ರ ಹೇಗ್ ಕೇಳೋದು ಅಂತ ಅನ್ಕೊಂಡು ಇಷ್ಟು ದಿನ ಸುಮ್ಮನಾಗಿದ್ಲು. ಆದ್ರೆ ಈಗ ಆ ಕೇಳೋ ಟೈಮ್ ಹರ್ಷನೇ ಕ್ರಿಯೇಟ್ ಮಾಡಿದ್ರಿಂದ ಅವನಿಗೆ ಡೈರೆಕ್ಟ್ ಆಗಿ ಕೇಳಿದ್ಲು. ಅಪ್ಪು ತನ್ನ ಲೈಫಲ್ಲಿ ಹೇಗ್ ಬಂದ ಅನ್ನೋದನ್ನೇ ಹರ್ಷ ಕೂಡ ಒಂದ್ಸರಿ ಯೋಚನೆ ಮಾಡಿ ಸೈಲೆಂಟ್ ಆಗಿ ಕೂತ. ಆದ್ರೆ ಸ್ವಾತಿ ಏವನ್ ಹಾಗಿರೋದ್ ನೋಡಿ ತಾನೇ ಬೇಜಾರಲ್ಲಿ ಮಾತು ಶುರು ಮಾಡ್ತಾ, ಹರ್ಷ ನಾನ್ ಕೇಳಿದ್ ಬೇಜಾರಾದ್ರೆ ಪ್ಲೀಸ್ ಸಾರಿ, ನೀನ್ ಅದ್ರ ಬಗ್ಗೆ ಇಷ್ಟ ಟೆನ್ಷನ್ ತಗೋಬೇಕಾಗಿಲ್ಲ, ನಾನ್ ಜಸ್ಟ್ ಕ್ಯಾಶುವಲ್ ಆಗಿ ಕೇಳ್ದೆ ಅಷ್ಟೇ, ನಿಂಗದು ನೋವು ಕೊಡೋ ಹಾಗಿದ್ರೆ ನಾನ್ ಈ ವಿಷಯ ಯಾವತ್ತೂ ಕೇಳ್ತಿರ್ಲಿಲ್ಲ ಅಂತ ಅಂದ್ಲು. ಸ್ವಾತಿ ಮಾತಿಗೆ ಹರ್ಷ ಇವಳ ಹತ್ರ ಈ ವಿಷಯ ಹೇಳೋದ್ರಲ್ಲೇನು ತಪ್ಪಿಲ್ಲ ಅಂತ ಅನ್ಸಿ ಆ ನಿಜ ಹೇಳೋಕೆ ಮುಂದಾದ. ಸ್ವಾತಿ ನಿಂಗಿದೆಲ್ಲ ಕೇಳೋ ರೈಟ್ಸ್ ಇದೆ, ಯಾಕೆಂದ್ರೆ ನೀನ್ ನನ್ ಲೈಫ್ ಪಾರ್ಟ್ನರ್ ಆಗೋಳು, ನೀನ್ ಈ ವಿಷಯ ತಿಳ್ಕೊಳ್ಳೋದ್ರಲ್ಲಿ ಯಾವ ತಪ್ಪಿಲ್ಲ ಅಂದ. ಹರ್ಷ ನೀ ಮಾತ್ ಕೇಳಿ ಸ್ವಾತಿ ಈಗ ಸ್ವಲ್ಪ ರಿಲ್ಯಾಕ್ಸ್ ಆದ್ಲು. ಅವನು ಕೋಪ ಅಥವಾ ಬೇಜಾರಾಗಿದ್ದಾನೆ ಅಂತ ಅವಳನ್ಕೊಂಡಿದ್ಲು. ಹರ್ಷ ಈ ವಿಷಯ ಹೇಳುವಾಗ ಭಾರವಾದ್ ಮನ್ಸಿಂದ ಸ್ವಾತಿ ತೊಡೆ ಮೇಲೆ ಮಲ್ಕೊಂಡ. ಅವನೀಗ ಪುಟ್ಟ ಮಗು ಹಾಗ್ ಕಾಣ್ತಿದ್ದ. ಸ್ವಾತಿ ಅವನ್ ತಲೆ ಮೇಲೆ ತನ್ ಕೈ ಆಡಿಸ್ತ, ಹರ್ಷ ನೀನ್ ತುಂಬಾ ಬೇಜಾರಾಗಿದೀಯೇನೋ, ಮಲ್ಕೋ ಸ್ವಲ್ಪ ಹೊತ್ತು ಅಂತ ಕಂಫರ್ಟಬಲ್ ಆಗಿ ಮಲಗಿಸಿದ್ಲು. ಸ್ವಾತಿ ಅವನ್ ತಲೆ ಸವರ್ತಾ ಇದ್ಲು. ಆಗ ಹರ್ಷ ತನ್ ಮಾತು ಶುರು ಮಾಡ್ತಾ, 6 ವರ್ಷದ ಹಿಂದೆ ಆ ದಿನ
ನನ್ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ರೂ ನನ್ನನ್ನ ತುಂಬಾ ರೇಗಿಸ್ತಿದ್ರು. ಹಾಗೆ ಟಿವಿಲಿ ಬರ್ತಿದ್ ನ್ಯೂಸ್ ನಿಜ ಅನ್ಕೊಂಡು ಕೆಲವರು ಮನ್ಸಿಗೆ ಚುಚ್ಚೋ ಹಾಗೆ ಮಾತಾಡ್ತಿದ್ರು. ನಾನು ಹುಡುಗಿಯರ್ನ ನೋಡಿದ್ರೆ ಅಟ್ರಾಕ್ಷನ್ ಆಗಲ್ಲ, ಹುಡುಗರ ಜೊತೆನೇ ನಂಗೆ ಫೀಲಿಂಗ್ಸ್ ಇರೋದು, ಅಂದ್ರೆ ನಾನ್ ಹುಡುಗಾನೇ ಅಲ್ಲ ಅನ್ನೋ ಹಾಗೆ ಮಾತಾಡಿ ನೋವು ಮಾಡಿದ್ರು ಅಂತ ಹೇಳೋಷ್ಟರಲ್ಲಿ ಅವನ ಕಣ್ಣಲ್ಲಿ ನೀರ್ ತುಂಬಿಕೊಳ್ತು. ಹರ್ಷ ಸ್ವಾತಿ ಮುಂದೆ ಫಸ್ಟ್ ಟೈಮ್ ಕಣ್ಣೀರ್ ಹಾಕ್ತಿದ್ದ. ತನ್ಗೆ ಯಾರು ಇಷ್ಟ ಆಗ್ತಾರೆ ಅವ್ರ ಜೊತೆ ತಮ್ಮ ಫೀಲಿಂಗ್ಸ್ ಶೇರ್ ಮಾಡ್ಕೊಳ್ತೀವಿ. ಈಗ ಹರ್ಷನು ಅದೇ ರೀತಿ ನಡ್ಕೊಳ್ತಿದ್ದ. ಹರ್ಷನ್ ಮಾತಿಗೆ ಸ್ವಾತಿ ತುಂಬಾ ಫೀಲ್ ಆದ್ಲು. ಅವಳಿಗೆ ಆ ಕಣ್ಣೀರ್ ನೋಡೋಕಾಗ್ದೆ ಹರ್ಷನ್ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಇನ್ನೊಂದು ಕೈಯಿಂದ ಅವನ ಕೆನ್ನೆ ಸವರ್ತ, ಹರ್ಷ ಕಾಮ್ ಡೌನ್ ಪ್ಲೀಸ್ ಅಂತ ಸಮಾಧಾನ ಮಾಡಿದ್ಲು. ಹರ್ಷ ಈ ಮಾತು ಹೇಳುವಾಗ ತುಂಬಾ ಎಮೋಷನಲ್ ಆಗಿದ್ದ. ಅವನ ಲೈಫಲ್ಲಿ ಆ ಡೇಸ್ ತುಂಬಾ ಬ್ಯಾಡ್ ಡೇಸ್ ಅನ್ನೋದು ಅವನ ಮಾತಲ್ಲೇ ಗೊತ್ತಾಗ್ತಿತ್ತು. ಹರ್ಷ ಸ್ವಲ್ಪ ಹೊತ್ತು ಫೀಲ್ ಆಗಿ ಮತ್ತೆ ಮಾತು ಕಂಟಿನ್ಯೂ ಮಾಡ್ತಾ, ಅವತ್ತು ಅವ್ರ ಮಾತು ನಂಗೆ ತುಂಬಾ ನೋವು ಮಾಡಿತ್ತು. ನನ್ನ ಮನೆಯಿಂದ ಹೊರಗೆ ಹೋದೆ, ನನ್ನ ಫ್ರೆಂಡ್ಸ್ ಮಾತುಗಳು ಕೂಡ ನಾನು ಅವ್ರ ಜೊತೆನೂ ಸೇರೋಗ್ಬಿಡ್ಲಿಲ್ಲ. ಸೊ ನಂಗವತ್ತು ಏನ್ ಮಾಡಬೇಕು ಅಂತ ಗೊತ್ತಾಗದೆ ಒಂದು ರೆಸ್ಟೋರೆಂಟ್ ಒಳಗೆ ಹೋದೆ. ಅಲ್ಲಿ ಸ್ವಲ್ಪ ಹೊತ್ತಾದ್ರೂ ಕೂತು ನನ್ನ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೋಬೇಕು ಅನ್ನೋದು ನನ್ನ ಯೋಚನೆ ಆಗಿತ್ತು. ಆದ್ರೆ ಅಂತ ಅಂದು ಹರ್ಷ ಸುಮ್ಮನಾದ. ಹರ್ಷನ್ ಧ್ವನಿಲಿ ಮತ್ತೆ ದುಃಖ ಕಾಣಿಸ್ತು. ಸ್ವಾತಿ ಕೂಡ ಆ ಮಾತಿಗೆ ಸೈಲೆಂಟ್ ಆದ್ಲು. ಅಲ್ಲಿ ಬೇರೆ ಏನೋ ನಡೆದಿದೆಯೇನೋ ಅನ್ನೋ ಹಾಗೆ ಸೈಲೆಂಟ್ ಆದ್ಲು. ಆ ರೂಮ್ ಪೂರ್ತಿ ಸೈಲೆಂಟ್ ಆಗೋಯ್ತು. ಆ ರೂಮಲ್ಲಿ ಅಪ್ಪು ಕೂಡ ಮಲಗಿದ್ದ. ಅಲ್ಲಿ ಅವನ ಕಥೆನೆ ಹರ್ಷ ಹೇಳ್ತಿದ್ರು, ಅದರ ಅರಿವೇ ಇಲ್ಲದೆ ಶಾಂತವಾಗಿ ನಿದ್ದೆ ಮಾಡ್ತಿದ್ದ. ಹರ್ಷನ್ ಕಣ್ಣಲ್ಲಿ ನೋವು ಕಾಣ್ತಿತ್ತು. ಆ ಸೈಲೆನ್ಸ್ ಹರ್ಷನ್ ಮಾತನ್ನ ದೂರ ಮಾಡ್ತು. ಹರ್ಷ ತನ್ ಮಾತ್ ಮುಂದುವರಿಸ್ತಾ, ನಾನ್ ಅಲ್ಲಿ ಹೋಗಿದ್ದು ಸ್ವಲ್ಪ ಮೈಂಡ್ ಫ್ರೀ ಮಾಡ್ಕೊಳ್ಳೋಣ ಅಂತ. ಆದ್ರೆ ಅಲ್ಲಾಗ್ಲೇ ಯಾವುದೋ ಒಂದ್ ಪಾರ್ಟಿ ನಡೀತಿತ್ತು. ನಾನ್ ಅದನ್ನ ಅಷ್ಟ್ ಗಮನಿಸ್ದೆ ನನ್ನಷ್ಟಕ್ ದೂರ ಹೋಗಿ ಪ್ರೈವಸಿ ಬೇಕಂತ ಕೂತ್ಕೊಂಡಿದ್ದೆ. ಆದ್ರೆ ಅಲ್ಲಿ ಆನ್ ಆಗಿದ್ದ ಟಿವಿ ಸ್ಕ್ರೀನ್ ನನ್ನ ಮೂಡ್ ಇನ್ನಷ್ಟು ಹಾಳು ಮಾಡೋ ಹಾಗೆ ಮಾಡ್ತು. ಅಲ್ಲಿ ನನ್ ಬಗ್ಗೆ ಅದೇ ವಿಷಯ ನ್ಯೂಸ್ ಚಾನೆಲ್ ಅಲ್ಲಿ ಬ್ರೇಕಿಂಗ್ ಅನ್ನೋ ಹಾಗೆ ಪದೇ ಪದೇ ತೋರಿಸ್ತಾ ಇದ್ರು. ಅದು ನನ್ನ ಕೋಪ ನೋವು ಎಲ್ಲಾನು ಇನ್ನಷ್ಟು ಹೆಚ್ಚು ಮಾಡ್ತು. ಸ್ವಲ್ಪ ಹೊತ್ತಲ್ಲೇ ನನ್ ಆ ಕೋಪಕ್ಕೆ ಆ ಟಿವಿ ಒಡೆದು ಕೆಳಗ್ ಬೀಳಿಸ್ದೆ. ಅಲ್ಲಿ ಬೇರೆ ಯಾರೇ ಎದುರುಗಡೆ ಬಂದಿದ್ರು ನಾನು ಏನ್ ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ. ಆದ್ರೆ ಅವತ್ ನನ್ನ ಕೈಲಿ ಬಲಿಯಾಗಿದ್ದು ಆ ಟಿವಿ ಅಷ್ಟೇ. ನಾನ್ ಹಾಗ್ ಮಾಡಿದ್ ನೋಡಿ ಅಲ್ಲಿದ್ ವೇಟರ್ ಒಬ್ಬ ಬಂದು, ಸರ್ ನೀವ್ ಯಾವ್ದೋ ಟೆನ್ಷನ್ ಅಲ್ಲಿ ಇದ್ದೀರಾ ಅನ್ಸತ್ತೆ, ಇರಿ ಒಂದ್ ನಿಮಿಷ ಅಂತ ಒಳಗ್ ಹೋಗಿ ಒಂದು ಡ್ರಿಂಕ್ಸ್ ತಂದು ನನ್ನ ಟೇಬಲ್ ಮೇಲಿಟ್ಟ. ನಾನ್ ಕೋಪದಲ್ಲಿ ಆ ಡ್ರಿಂಕ್ಸ್ ಬಾಟಲ್ ಕಡೆ ನೋಡಿ ಅವನ್ ಕಡೆ ನೋಡಿದೆ. ನಾನ್ ಹಾಗ್ ನೋಡಿದ್ ನೋಡಿ ಅವನು ಗಾಬರಿಲಿ, ಸರ್ ನಿಮ್ ನೋವು ಟೆನ್ಷನ್ ಎಲ್ಲ ದೂರ ಮಾಡೋಕೆ ಅಂತ ಇದನ್ನ ತಂದ್ಕೊಟ್ಟೆ, ಇದನ್ನ ಕುಡಿದ್ರೆ ನೋವೆಲ್ಲ ದೂರ ಆಗಿ ಖುಷಿಯಾಗಿರ್ತೀರಾ, ಇಲ್ಲಿಗೆ ಬರೋರೆಲ್ಲರೂ ಇದನ್ನೇ ಕುಡಿತಾರೆ, ನೀವು ಕುಡೀರಿ, ಲೈಫಲ್ಲಿ ಓನ್ಲಿ ಹ್ಯಾಪಿನೆಸ್ ಇರಬೇಕು ಅಂತ ಅಂದ. ಆ ವೇಟರ್ ಹರ್ಷನ್ ನೋವು ಮರ್ಸೋಕೆ ಆ ಡ್ರಿಂಕ್ಸ್ ತಂದು ಕೊಟ್ಟಿದ್ದ. ಹರ್ಷ ಮತ್ತೆ ಸ್ವಾತಿನ ಅವತ್ತು ನಡೆದಿದ್ದನ್ನ ಹೇಳ್ತಾ, ಆ ವೇಟರ್ ಹಾಗ್ ಹೇಳಿದ್ದೆ ತಡ ಫೀಲಿಂಗ್ಸ್ ಕಂಟ್ರೋಲ್ ಅಲ್ಲಿ ಇಲ್ದೆ ನಾನು ಬೇಜಾರು ಮತ್ತೆ ಕೋಪದಲ್ಲಿ ಆ ಬಾಟಲ್ನ ಎತ್ಕೊಂಡು ಕುಡಿಯೋಕ್ ಶುರು ಮಾಡಿದೆ. ಅವನ್ ಹೇಳಿದ್ ನಿಜ ಅನಿಸ್ತು, ಯಾಕಂದ್ರೆ ನಾನದನ್ನ ಕುಡಿಯೋವಾಗ ಮಾತ್ರ ಎಚ್ಚರ ಇತ್ತು, ಅದನ್ನ ಕುಡಿಯೋಷ್ಟ್ರಲ್ಲಿ ನಂಗೆ ಎಲ್ಲಿದ್ದೀನಿ ಏನ್ ಮಾಡ್ತಿದ್ದೀನಿ ಅನ್ನೋದು ಕೂಡ ಗೊತ್ತಾಗ್ತಿರ್ಲಿಲ್ಲ. ಕುಡ್ದಿದ್ ಮಂಪರಲ್ಲಿದ್ದ ನಾನು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಒಂದ್ ರೂಮಲ್ಲಿದ್ದೆ. ಅದೇ ರೂಮಲ್ಲಿ ಒಬ್ಳು ಹುಡುಗಿ ಕೂಡ ಇದ್ಲು. ಅವಳು ಯಾರು ಅಂತ ನನಗೆ ಗೊತ್ತಿರ್ಲಿಲ್ಲ, ಹಾಗೆ ಅವಳ ಮುಖ ಕೂಡ ನಂಗೆ ಸ್ಪಷ್ಟವಾಗಿ ಕಾಣಿಸ್ಲಿಲ್ಲ. ಆ ಹುಡುಗಿನ ನಾನ್ ನೋಡಿದಾಗ ಎಲ್ರು ನನ್ ಬಗ್ಗೆ ಮಾತಾಡಿದ ಮಾತು ನೆನ್ಪಾಗಿ ಮತ್ತೆ ಕೋಪ ಬಂದು ನಾನವತ್ ಆ ಹುಡುಗಿ ಜೊತೆ ತಪ್ಪು ಮಾಡ್ಬಿಟ್ಟೆ. ನಂಗ್ ಗೊತ್ತಿಲ್ದೆ ಅವತ್ತು ನಾನ್ ಆ ಹುಡುಗಿ ಜೊತೆ ಆ ರಾತ್ರಿ ಕಳೆದೆ ಅಂತ ಅಂದು ಸೈಲೆಂಟ್ ಆದ. ಅವನಿಷ್ಟೆಲ್ಲ ಹೇಳ್ತಿದ್ರೆ ಸ್ವಾತಿ ಒಂದು ಮಾತು ಮಾತಾಡದೆ ಸುಮ್ಮನೆ ಕೂತಿದ್ಲು. ಅವಳ ತಲೆಯಲ್ಲಿ ನೂರೆಂಟು ಪ್ರಶ್ನೆಗಳು ಗೊಂದಲಗಳು ಓಡಾಡ್ತಿದ್ವು. ಅವಳ ಹಾಗೆ ಕೂತಿದ್ ನೋಡಿ ಹರ್ಷ ಅವಳ ತೊಡೆ ಮೇಲಿಂದ ಎದ್ದು ಸ್ವಾತಿನ ಹಗ್ ಮಾಡಿ, ಸ್ವಾತಿ ನಂಗ್ ಗೊತ್ತು ಈ ವಿಷಯ ನಿಂಗೆ ನೋವು ಮಾಡತ್ತೆ ಅಂತ, ಆದ್ರೆ ನಾನು ಆ ದಿನ ಪ್ರೀತಿಯಿಂದ ರಾತ್ರಿ ಕಳೀಲಿಲ್ಲ, ಅದು ಒಂದು ಬ್ಯಾಡ್ ಡೇ ಆಗಿತ್ತು ನಂಗೆ, ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗದೆ ನಾನವತ್ತು ತಪ್ಪು ಮಾಡಿಬಿಟ್ಟೆ. ಆ ತಪ್ಪಿಗೆ ನಾನು ಈಗ್ಲೂ ಪಶ್ಚಾತ್ತಾಪ ಪಡ್ತಿದ್ದೀನಿ, ಆ ದಿನ ನೆನ್ಪಾದ್ರೆ ನೋವಾಗತ್ತೆ ಸ್ವಾತಿ ಅಂತ ಅಂದ. ಇಷ್ಟೆಲ್ಲ ಹರ್ಷ ಮಾತಾಡಿದ್ರು ಕೂಡ ಸ್ವಾತಿ ಒಂದ್ ಮಾತು ಮಾತಾಡ್ಲಿಲ್ಲ. ಇದನ್ನ ನೋಡಿ ಸ್ವಾತಿಗೆ ತುಂಬಾ ನೋವಾಗಿರ್ಬೇಕು ಅಂತ ಹರ್ಷ ಅವನ ಎರಡೂ ಕೈಯಿಂದ ಅವಳ ಕೆನ್ನೆ ಹಿಡಿದು, ಸ್ವಾತಿ ನನ್ ನಂಬು, ನನ್ ಪ್ರೀತಿ ನಿಂಗ್ ಮಾತ್ರ, ನಾನವತ್ ಗೊತ್ತಿಲ್ಲದೆ ಮಾಡಿದ ತಪ್ಪು ನಾನ್ ಮತ್ತೆ ಯಾವತ್ತೂ ನನ್ನ ಲೈಫಲ್ಲಿ ಮಾಡಿಲ್ಲ,
ನಾನು ಹಾಗೆ ಬಂದು ಹುಡುಗಿ ಜೊತೆ ನಡ್ಕೊಂಡಿದ್ದ ಅದೇ ಲಾಸ್ಟ್ ಡೇ ಅಂತ ಅಂದ. ಸ್ವಾತಿ ಹರ್ಷನ್ ಮಾತು ಕೇಳಿ ಸೈಲೆಂಟ್ ಆಗಿದ್ದು ಅವನ ಮೇಲಿನ ಕೋಪಕ್ಕಲ್ಲ, ಅವಳು ತನ್ನ ಆ ದಿನನ ನೆನ್ಪು ಮಾಡ್ಕೊಂಡಿದ್ಲು. ಹರ್ಷನ್ ಲೈಫಲ್ಲಿ ನಡೆದಾಗೆ ಆ ದಿನ ಅವಳ ಲೈಫಲ್ಲಿ ಕೂಡ ನಡೆದಿತ್ತು. ಸೊ ಅವಳು ಅವನ ಕತೆ ಜೊತೆಗೆ ತನ್ನ ಕಥೆನೂ ಸೇರಿಸ್ಕೊಂಡು ನೆನಪು ಮಾಡ್ಕೋತಿದ್ಲು. ಆ ರಾತ್ರಿ ಅವಳ ಲೈಫಲ್ಲಿ ನಡೆದ ಆ ಘಟನೆ ಹರ್ಷನ್ ಲೈಫಲ್ಲಿ ನಡೆದ ಆ ದಿನಕ್ಕೆ ತುಂಬಾ ಸಿಮಿಲರ್ ಆಗಿತ್ತು. ಅವಳು ಅದೇ ದಿನ ನೆನ್ಪು ಮಾಡ್ಕೊಂಡು ಹಾಗೇ ಮಾತಿಲ್ಲದೆ ಸೈಲೆಂಟ್ ಆಗಿ ಕೂತಿದ್ಲು. ಹರ್ಷ ಅವಳನ್ನ ಪದೇ ಪದೇ ಎಚ್ಚರ ಮಾಡಿದಾಗ್ಲೇ ಅವಳು ನಾರ್ಮಲ್ ಸಿಚುಯೇಷನ್ಗೆ ಬಂದ್ಲು. ಆಗ ಹರ್ಷ, ಏನಾಯ್ತು ಸ್ವಾತಿ, ನನ್ನ ಬಗ್ಗೆ ಬೇಜಾರಾಗ್ತಿದ್ಯಾ ಅಂತ ಕೇಳಿದಾಗ ಅವಳು, ಇಲ್ಲ ಹರ್ಷ, ಹಾಗೇನಿಲ್ಲ, ನೀನೇನು ಅಂತ ನಂಗ್ ಗೊತ್ತು, ನಿನ್ ಮಾತ್ ನಾನ್ ನಂಬ್ತೀನಿ ಅಂತ ಹೇಳಿ ಸುಮ್ನಾದ್ಲು. ಈ ರಾತ್ರಿ ಹರ್ಷ ಮತ್ತೆ ಸ್ವಾತಿ ಲೈಫಲ್ಲಿ ನಡೆದ ಒಂದು ದೊಡ್ಡ ಘಟನೆನ ನೆನಪ್ ಮಾಡ್ತು. ಸ್ವಾತಿಗೆ ಹರ್ಷನ ಮಾತ್ ಕೇಳಿ ನಿದ್ದೇನೆ ಬರ್ಲಿಲ್ಲ. ಯಾಕಂದ್ರೆ ಆ ರಾತ್ರಿ ಹರ್ಷ ಹೇಳೋ ಹಾಗೆ ನೋಡಿದ್ರೆ ಅವನ ಜೊತೆ ನಾನೇ ಇದ್ನ ಅಂತ ಒಂದ್ ಅನುಮಾನ ಶುರುವಾಗಿತ್ತು. ಆದ್ರೆ ಕೆಲವೊಂದು ಕ್ಲೂ ಮಾತ್ರ ಅಲ್ಲ ಅನ್ಸ್ತಿತ್ತು. ಜಾಸ್ತಿ ಏನಾದ್ರೂ ಹರ್ಷನ್ ಕೇಳಿದ್ರೆ ಅವನು ಬೇಜಾರಾಗಬಹುದು, ಅಥವಾ ತಾನಲ್ಲಿ ಅದೇ ರೀತಿ ಒಂದ್ ರಾತ್ರಿ ಕಳೆದಿದ್ದೆ ಅನ್ನೋ ವಿಷಯ ಅವನಿಗೆ ಗೊತ್ತಾದ್ರೆ ಏನಾಗತ್ತೆ ಅನ್ನೋ ಚಿಂತೆ ಅವಳನ್ನ ಕಾಡ್ತಿತ್ತು. ಆದ್ರೆ ಮನ್ಸಲ್ಲಿ ಆ ದಿನ ನಾವಿಬ್ರೇ ಇರ್ಬೇಕಿತ್ತು ಅನ್ನೋ ಆಸೆ ಹುಟ್ಟಿತು. ಅದೇ ಆಸೆಯಲ್ಲಿ ಅವಳು ಹಾಗೇ ನಿದ್ದೆಗ್ ಜಾರದ್ಲು. ನೆಕ್ಸ್ಟ್ ಡೇ ಸ್ವಾತಿ ಬೇಗ ಎದ್ದು ರೆಡಿಯಾಗಿ ಅಪ್ಪು ಮತ್ತೆ ಹರ್ಷ ಇನ್ನೂ ಎದ್ದಿರ್ಲಿಲ್ಲ ಅನ್ನೋದ್ ಗೊತ್ತಾಗಿ ಅವ್ರ ಪಾರ್ಟಿ ಸುಸ್ತಿಂದ ಇನ್ನೂ ಸುಧಾರಿಸ್ಕೊಂಡಿಲ್ಲ, ಸ್ವಲ್ಪ ಹೊತ್ತು ಹಾಗೆ ಮಲಗ್ಲಿ, ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ಹೇಳ್ದೆ ತನ್ ಸ್ಟುಡಿಯೋ ಕಡೆ ಹೊರಟ್ಲು. ಅವಳು ಸ್ಟುಡಿಯೋ ಕಡೆ ಹೋಗೋಷ್ಟ್ರಲ್ಲಿ ತೇಜಸ್ ಅಲ್ಲಿಗ್ ಬಂದಿದ್ದ. ಅವನು ಸ್ವಾತಿನ ನೋಡಿ, ಏನ್ ಮೇಡಮ್ ಫುಲ್ ಬ್ಯುಸಿ ಆಗಿದ್ದೀರಾ, ಸ್ಟುಡಿಯೋ ಕಡೆ ಬರೋ ಅಷ್ಟು ಮೂವಿ ಕಡೆ ಬರ್ತಿಲ್ಲ, ನಮ್ ಕಾಲ್ ರಿಸೀವ್ ಮಾಡೋಕಾಗ್ದೆ ಇರೋಷ್ಟು ಬ್ಯುಸಿನಾ ಅಂತ ರೇಗಿಸ್ದ. ಅವನ್ ಹಾಗ್ ಮಾತಾಡಿದ್ ಕೇಳಿ ಸ್ವಾತಿ ಅವಳ ಮೊಬೈಲ್ ತೆಗೆದು ನೋಡಿದ್ಲು. ಅಲ್ಲಿ ತೇಜಸ್ ಮಿಸ್ಡ್ ಕಾಲ್ಸ್ ಇತ್ತು. ಅದನ್ನ ನೋಡಿ, ಸಾರಿ ನಾನ್ ನೋಡ್ಲಿಲ್ಲ, ಏನ್ ಹೇಳು, ಇಲ್ಲಿವರೆಗೂ ಬಂದಿದೀಯಾ ಅಂತ ಕೇಳಿದ್ಲು. ಅವಳ ಮಾತಿಗೆ ತೇಜಸ್, ಇವತ್ತು ಮೂವಿ ನೋಡಕ್ ಹೋಗ್ಬೇಕಿದೆ, ನೆನ್ಪಿದ್ಯಾ ನಿಂಗೆ, ನಡಿ ಹೋಗೋಣ, ಲೇಟ್ ಆಗಿದೆ ಅಂತ ಅಂದ. ಅವನು ಸ್ವಾತಿನ ತಾನು ಆಕ್ಟ್ ಮಾಡಿದ ಮೂವಿ ನೋಡಕ್ಕೆ ಅಂತ ಕರ್ಕೊಂಡು ಹೋಗಕ್ ಬಂದಿದ್ದ. ಈ ಕಡೆ ಅಪ್ಪು ಚೆನ್ನಾಗ್ ನಿದ್ದೆ ಮಾಡಿ ಎದ್ಕೂತ. ಅವನ ಪಕ್ಕ ಸ್ವಾತಿ ಇಲ್ದೇ ಇರೋದ್ ನೋಡಿ ಅವನು ಎಲ್ಲಾ ರೂಮಲ್ಲಿ ಹುಡ್ಕೋಕ್ ಶುರು ಮಾಡ್ದ. ಅವನ ಹಾಗೆ ಹುಡ್ಕೋದ್ ನೋಡಿ ಶಾರದಾ ಅವರು ಏನಾಯ್ತು ಅಂತ ಕೇಳಿದ್ರು. ಅವರು ಅವನ ಮಾತ್ ಕೇಳೋಕೆ ಅಂತಾನೆ ಅವನ ರೂಮ್ಗೆ 4-5 ಸಲ ಹೋಗಿ ವಾಪಸ್ ಬಂದಿದ್ರು. ಅಪ್ಪು ಶಾರದಾ ಮತ್ತೆ ಆರ್ಯಾ ಅವ್ರನ್ನ ನೋಡಿ ಅವ್ರ ಹತ್ರ ಹೋಗಿ ನಿಂತ್ಕೊಂಡ. ಅವರು ಅಪ್ಪು ಈಗ ಮಾತಾಡ್ತಾನೆ ಅಂತ ಕಾಯ್ತಿದ್ರು. ಮಾತಾಡ್ತಾನಾ ಅಥವಾ ಅದೇ ರೈಟಿಂಗ್ ಬೋರ್ಡ್ ಯೂಸ್ ಮಾಡ್ತಾನಾ ಅಂತ ಅವನನ್ನೇ ನೋಡ್ತಿದ್ರು. ಆಗ ಅಪ್ಪು ಅವ್ರನ್ನೇ ನೋಡ್ತಾ, ಗೊಂಬೆ ಅಮ್ಮ ಅಂತ ಅಂದ. ಅವನ ಆ ಮಾತು ಕೇಳಿ ಇಬ್ರಿಗೂ ಖುಷಿ ಆಯ್ತು. ಅವನಿನ್ಮೇಲೆ ಯಾವಾಗ್ಲೂ ಮಾತಾಡ್ತಾನೆ, ಅವನ ಮಾತು ನಾವ್ ಕೇಳ್ಬಹುದು ಹಾಗಾದ್ರೆ ಅಂತ ಖುಷಿಯಲ್ಲಿದ್ದಾಗ್ಲೇ ಅವನು ಸಡನ್ ಆಗಿ ಮತ್ತೆ ಎಲ್ಲಿ ಅಂತ ಸನ್ನೆ ಮಾಡ್ದ. ಅಪ್ಪು ಹಾಗೆ ಮಾಡಿದ್ ನೋಡಿ ಮತ್ತೆ ಅವರಿಬ್ರಿಗೂ ಶಾಕ್ ಆಯ್ತು. ಜಸ್ಟ್ ಗೊಂಬೆ ಅಮ್ಮ ಅಂತ ಅಂದ ಅಪ್ಪು, ಎಲ್ಲಿ ಅನ್ನೋದನ್ನ ಯಾಕೆ ಸನ್ನೆ ಮಾಡಿ ಕೇಳ್ದ ಅಂತ ಮತ್ತೆ ಅವನ್ನ ಮಾತಾಡ್ಸಿದ್ರು. ಅಪ್ಪು ಗೊಂಬೆ ಅಮ್ಮ ಅನ್ನೋ ಒಂದು ವರ್ಡ್ ಬಿಟ್ರೆ ಯಾವ ಮಾತು ಮಾತಾಡದೆ ಉಳಿದಿದ್ದೆಲ್ಲಾ ಮಾತನ್ನು ಬೋರ್ಡ್ ಮೇಲೆ ಬರ್ದು ತೋರಿಸಿದಾಗ ಅವ್ರಿಗೆ ಅರ್ಥ ಆಯ್ತು. ಅವನು ಸ್ವಾತಿ ನೇಮ್ ಮಾತ್ರ ಮಾತಾಡೋಕೆ ಇಷ್ಟಪಡ್ತಿದ್ದಾನೆ ಅಂತ ಮತ್ತೆ ಬೇಜಾರಾದ್ರು. ಇಷ್ಟೆಲ್ಲ ನಡೆಯುವಾಗ ಹರ್ಷ ದೂರದಲ್ಲೇ ನಿಂತು ನೋಡ್ತಿದ್ದ. ಅಪ್ಪು ಹೀಗ್ ಮಾಡಿದ್ದನ್ನ ಸ್ವಾತಿಗೆ ಕಾಲ್ ಮಾಡಿ ಹೇಳ್ದ. ಇದೆಲ್ಲ ಕೇಳಿ ಸ್ವಾತಿ ಬೇಜಾರಾದ್ರೂ ಕೂಡ ಅಪ್ಪು ಪರವಾಗಿ ಮಾತಾಡ್ತಾ, ಹರ್ಷ ಅಪ್ಪುನೇ ಇಷ್ಟಪಟ್ಟು ಮಾತಾಡ್ಲಿ, ಅಲ್ಲಿವರೆಗೂ ನಾವು ಅವನಿಗೆ ಮಾತಾಡೋ ತರ ಫೋರ್ಸ್ ಮಾಡೋದ್ ಬೇಡ ಅಂತ ಅಂದ್ಲು. ಹರ್ಷ ಕೂಡ ಅವಳ ಮಾತಿಗೆ ಒಪ್ಕೊಂಡು ಅಪ್ಪ ಅಮ್ಮಗೆ ಹೇಳಿ ಸುಮ್ನಾದ. ಸ್ವಾತಿ ಅಪ್ಪು ಲೈಫಲ್ಲಿ ನಿಧಾನಕ್ಕೆ ಬದಲಾವಣೆ ತರ್ತಿದ್ಲು, ಜೊತೆಗೆ ಹರ್ಷನ್ ಲೈಫ್ ಪಾರ್ಟ್ನರ್ ಆಗೋ ಎಲ್ಲಾ ಲಕ್ಷಣನೂ ಇತ್ತು. ಹರ್ಷ ಈಗಾಗ್ಲೇ ಬೇರೆ ಹುಡುಗಿ ಜೊತೆ ಸೇರಿದೀನಿ ಅಂತ ಹೇಳಿದ್ ಕೇಳಿ ಅವಳೇನ್ ನಿರ್ಧಾರ ಮಾಡ್ತಾಳೆ, ಹರ್ಷನಿಂದ ದೂರ ಏನಾದ್ರೂ ಆಗ್ತಾಳಾ, 6 ವರ್ಷದ ಹಿಂದೆ ಗೊತ್ತಿಲ್ಲದೆ ಒಂದ್ ಹುಡುಗಿ ಜೊತೆ ಸೇರಿದ್ದೆ ಅಂತ ಹೇಳ್ದ, ಆ ಹುಡುಗಿ ಸ್ವಾತಿನೇ ಆಗಿರ್ಬೋದಾ? ಸ್ವಾತಿ ತೇಜಸ್ ಜೊತೆ ಮೂವಿ ನೋಡಕ್ಕೆ ಅಂತ ಹೋದ್ಲು. ಅಲ್ಲಿ ಅವನ ಮೂವಿ ಚೆನ್ನಾಗಿಲ್ಲ ಅಂತ
ಆಡಿಯನ್ಸ್ ರಿವ್ಯೂ ಕೇಳ್ತಿದ್ರೆ ತುಂಬಾ ಫೀಲ್ ಆಗಿದ್ದ ತೇಜಸ್ ಅಲ್ಲಿಂದ ಎದ್ದು ಹೊರಡೋಕ್ ನೋಡ್ದ. ಆದ್ರೆ ಅಲ್ಲಿದ್ದ ಸ್ವಾತಿ ಅವನ್ನ ತಡೆದು, ಹೋಪ್ಸ್ ಕಳ್ಕೋಬೇಡ, ಇರು ಮೂವಿ ಮುಗಿಲಿ ಅಂತ ಧೈರ್ಯ ತುಂಬಿದ್ಲು. ಅವಳ ಮಾತು ಕೇಳಿ ಅಲ್ಲೇ ಕೂತ್ಕೊಂಡಿದ್ದ ತೇಜಸ್ಗೆ ಕ್ಲೈಮ್ಯಾಕ್ಸಲ್ಲಿ ಜಸ್ಟ್ ಒಂದ್ ಸೀನ್ಗೆ ಬಂದಿದ್ದ ಸ್ವಾತಿ ಪೇರ್ ಪರ್ಫಾರ್ಮೆನ್ಸ್ಗೆ ಎಲ್ರೂ ಇಷ್ಟಪಟ್ಟು ಕ್ಲಾಪ್ಸ್ ಹಾಕಿದ್ರು. ತೇಜಸ್ ಅದನ್ನ ನೋಡಿ ಮತ್ತೆ ಖುಷಿಯಾದ. ಅವನು ಕೊನೆವರೆಗೂ ಕೂತಿರ್ಲಿಲ್ಲ ಅಂದಿದ್ರೆ ಆ ನೋವು ಅವನಿಗೆ ಹಾಗೆ ಉಳ್ಕೋತಿತ್ತು. ಅವನು ಸ್ವಾತಿ ಹೇಳಿದ ಮಾತಿಗಲ್ಲೇ ಕೂತು ಅಲ್ಲಿನ ಖುಷಿನ ಅನುಭವಿಸ್ತಾ ಇದ್ದ. ಸ್ವಾತಿ ಒಂದ್ ಕ್ಷಣ ಅವನ ಜೊತೆ ಇದ್ದದ್ದೇ ಇಷ್ಟು ಖುಷಿ ಕೊಡ್ಬೇಕಾದ್ರೆ ಇನ್ನು ಲೈಫ್ ಲಾಂಗ್ ಜೊತೆ ಇದ್ರೆ ಹೇಗಿರತ್ತೆ ಅನ್ನೋದನ್ನ ಅವನು ಯೋಚನೆ ಮಾಡ್ತಾ ಸ್ವಾತಿನ ನೋಡ್ದ. ಸ್ವಾತಿನ ನೋಡಿದ ತೇಜಸ್ ಅವಳನ್ನ ನಾನು ಇಷ್ಟ ಪಡ್ತಿದ್ದೀನಿ, ಆದ್ರೆ ಅವಳು ಹರ್ಷನ್ ಇಷ್ಟ ಪಡ್ತಿದ್ದಾಳೆ ಅನ್ನೋ ಫೀಲಲ್ಲಿ, ಸ್ವಾತಿ ಲೈಫ್ ಎಷ್ಟು ವಿಚಿತ್ರ ಅಲ್ವಾ, ನಾವು ಬಯಸಿದ್ ಯಾವ್ದು ಸಿಗಲ್ಲ. ಕೆಲವೊಂದ್ಸರಿ ನಾವ್ ಇಷ್ಟಪಡ್ತಿರೋರು ಮತ್ತೊಬ್ಬರನ್ನ ಪ್ರೀತಿಸ್ತಿರ್ತಾರೆ ಅಲ್ವಾ ಅಂತ ಫೀಲಲ್ಲಿ ಹೇಳ್ದ. ಅವನ ಮಾತಿನ ಅರ್ಥ ಸ್ವಾತಿಗೆ ಗೊತ್ತಾಗ್ಲಿಲ್ಲ. ಅವಳು ಮೂವಿದೇ ಸೀನ್ ನೋಡೆ ಹಾಗೆ ಹೇಳ್ತಿದ್ದಾನೆ ಅನ್ಕೊಂಡ್ಳು. ಅವಳ ಅದೇ ಫೀಲಲ್ಲಿ, ಹಾ ಹಾ ತೇಜಸ್ ನಿಜ, ಮೂವಿ ಕ್ಲೈಮ್ಯಾಕ್ಸ್ ನೋಡಿದ್ರೆ ಆ ಮೆಸೇಜ್ ಚೆನ್ನಾಗಿ ಅರ್ಥ ಆಗತ್ತೆ ಅಲ್ವಾ ಅಂತ ಅಂದ್ಲು. ಆಗ ತೇಜಸ್ ಸ್ವಾತಿಗೆ ತನ್ನ ಮಾತು ಅರ್ಥ ಆಗ್ಲಿಲ್ಲ ಅಂತ ಗೊತ್ತಾಗಿ ಡೈರೆಕ್ಟ್ ಆಗಿ, ಸ್ವಾತಿ ನಾನ್ ಹೇಳಿದ್ದು ಮೂವಿ ಬಗ್ಗೆ ಅಲ್ಲ, ನನ್ ಬಗ್ಗೆ. ನಾನ್ ನಿನ್ ಎಷ್ಟ್ ಇಷ್ಟ ಪಡ್ತಿದ್ದೀನಿ, ಆದ್ರೆ ನಿನ್ ಲವ್ ನಂಗ್ ಸಿಕ್ತಿಲ್ಲ ಅಂತ ಅಂದ. ಅವನ್ ಹಾಗೆ ಹೇಳಿದ್ ಕೇಳಿ ಸ್ವಾತಿ ನಗೋಕ್ ಶುರು ಮಾಡಿ, ತರ್ಲೆ ಕೋತಿ ಹಾಗಾಡ್ತೀಯ, ಮೂವಿಲ್ ತುಂಬಾನೇ ಇನ್ವಾಲ್ವ್ ಆಗಿದ್ಯ ಅನ್ಸತ್ತೆ, ನಡಿ ಹೊರಡೋಣ ಅಂತ ಅಂದು ಆ ವಿಷಯ ಸೀರಿಯಸ್ ಆಗಿ ತಗೊಳ್ದೆ ಅಲ್ಲೇ ಮುಗಿಸ್ಬಿಟ್ಲು. ಹರ್ಷನ್ ನೋಡ್ಬೇಕು ಅಂತ ಸ್ವಾತಿ ಮೂವಿ ಮುಗಿಸ್ಕೊಂಡು ಹರ್ಷನ್ ಮನೆ ಕಡೆ ಹೋದ್ಲು. ಹರ್ಷನ್ ಬಂಗ್ಲೆ. ಹರ್ಷ ಲ್ಯಾಪ್ಟಾಪ್ ತಗೊಂಡು ವರ್ಕ್ ಮಾಡ್ತಿದ್ದ. ಸ್ವಾತಿ ಒಳಗ್ ಬಂದ್ ನೋಡ್ದಾಗ ಅವನು ಅವಳನ್ನ ನೋಡಿ ಕೋಪದಲ್ಲೇ, ಮೂವಿ ನೋಡಕ್ ಹೋಗಿದ್ದೆ ಅಲ್ವಾ ಅಂತ ಅಂದ. ಸ್ವಾತಿ ಕನ್ಫ್ಯೂಸ್ ಮಾಡ್ಕೊಂಡು, ನಿಂಗ್ ಹೇಗ್ ಗೊತ್ತಾಯ್ತು ಹರ್ಷ ಅಂತ ಡೈರೆಕ್ಟ್ ಆಗಿ ಕೇಳಿದ್ಲು. ಅವಳ ಹಾಗ್ ಕೇಳಿದ್ ನೋಡಿ ಹರ್ಷ ನಗ್ತಾ ಅವಳ ಕೈಲಿದ್ ಮೂವಿ ಗಿಫ್ಟ್ ತೋರಿಸ್ದ. ಸ್ವಾತಿ ಕೈಲಿದ್ ಗಿಫ್ಟ್ ಮೂವಿ ಟೀಮ್ ಕೊಟ್ಟಿದ್ದಾಗಿತ್ತು. ಅದ್ನ ನೋಡಿ ಅವನ ಹಾಗೆ ಗೆಸ್ ಮಾಡಿದ್ದ. ಸ್ವಾತಿನ ರೇಕ್ಸೋಕೆ ಅಂತ ಹಾಗೆ ಸುಮ್ನೆ ಕೋಪ ಮಾಡ್ಕೊಂಡಾಗೆ ಡ್ರಾಮಾ ಕೂಡ ಮಾಡ್ತಿದ್ದ ಅಷ್ಟೇ. ಆದ್ರೆ ಈಗ ಹರ್ಷಂಗೆ ನಿಜವಾಗ್ಲೂ ಕೋಪ ಬರೋ ಹಾಗಿತ್ತು. ಯಾಕಂದ್ರೆ ಸ್ವಾತಿ ಮೂವಿ ಹೋಗಿದ್ದು ತೇಜಸ್ ಜೊತೆ ಅನ್ನೋದು ಅವನಿಗೆ ಇನ್ನೂ ಗೊತ್ತಾಗಿರ್ಲಿಲ್ಲ. ಆದ್ರೆ ನೆಕ್ಸ್ಟ್ ಸೆಕೆಂಡ್ಗೆ ಅವನ ಕ್ವೆಶ್ಚನ್ ಕೂಡ ಅದೇ ಆಗಿತ್ತು. ಯಾರ ಜೊತೆ ಹೋಗಿದ್ದೆ ಸ್ವಾತಿ, ನನ್ನೂ ಕರೆದಿಲ್ಲ ನೀನು ಅಂತ ಕೇಳೇಬಿಟ್ಟ. ಸ್ವಾತಿಗೀಗ ಟೆನ್ಷನ್ ಆಯ್ತು. ಯಾಕಂದ್ರೆ ಅವಳು ತೇಜಸ್ ಜೊತೆ ಟೈಮ್ ಕಳೆಯೋದು ಅವನಿಗಿಷ್ಟ ಆಗ್ತಿರ್ಲಿಲ್ಲ. ಅವನ ಜಾಸ್ತಿ ಅವಾಯ್ಡ್ ಮಾಡೋಕೆ ಹರ್ಷ ಟ್ರೈ ಮಾಡ್ತಿದ್ದ. ಆದ್ರವಳಿಗೆ ಈಗ ನಿಜ ಹೇಳಲೇಬೇಕಾಗಿದ್ದ ಪರಿಸ್ಥಿತಿ ಬಂದಿತ್ತು. ಸ್ವಾತಿ ತಡವರಿಸ್ತಾ, ಅದು ತೇಜಸ್ ಜೊತೆ ಅಷ್ಟರಲ್ಲಿ ಅವನ ಮುಖ ಕೋಪ ಮತ್ತೆ ಡಲ್ ಕೂಡ ಆಯ್ತು. ಇದನ್ನ ನೋಡಿ ಸ್ವಾತಿ ಸಡನ್ ಆಗಿ, ಹರ್ಷ ನಾನ್ ಕೂಡ ಆ ಮೂವಿಲಿ ಆಕ್ಟ್ ಮಾಡಿದ್ದೀನಿ, ಸೊ ಮೂವಿ ಟೀಮ್ ಜೊತೆ ಹೋಗ್ಲೇಬೇಕಾಗಿತ್ತು, ಇಲ್ಲಾಂದ್ರೆ ಹೋಗ್ತಿರ್ಲಿಲ್ಲ ಅಂತ ಅಂದ್ಲು. ಆ ಮಾತ್ ಕೇಳಿ ಹರ್ಷ ಸ್ವಲ್ಪ ಕೂಲ್ ಆದ. ಹರ್ಷನ್ ಕೂಲ್ ಮಾಡಿದ್ ಸ್ವಾತಿ ಅಪ್ಪು ಬಗ್ಗೆ ಕೇಳಿದ್ಲು. ಅಪ್ಪು ಊಟ ಮಾಡಿ ಮಲ್ಕೊಂಡಿದ್ದಾನೆ ಅಂತ ಹರ್ಷ ಹೇಳಿದ್ಮೇಲೆ ಅವನ್ ಹೋಮ್ವರ್ಕ್ ಬಗ್ಗೆ ವಿಚಾರಿಸಿದ್ಲು. ಹರ್ಷ ಕನ್ಫ್ಯೂಷನ್ ಅಲ್ಲಿ ನೋಡ್ತಾ, ನಂಗ್ ಗೊತ್ತಿಲ್ಲ, ಮಾಡಿಲ್ಲ ಅನ್ಸತ್ತೆ ಅಂತ ಅಂದ. ಅವನ್ ಮಾತಿಗಳು ಕೋಪ ಮಾಡಿಕೊಂಡು, ನೀನ್ ಎಷ್ಟ್ ನೆಗ್ಲೆಕ್ಟ್ ಮಾಡ್ತೀಯ, ಸ್ವಲ್ಪ ಅವನ ಕಡೆನು ಕಾನ್ಸಂಟ್ರೇಟ್ ಮಾಡು ಅಂತ ಅಂದ್ಲು. ಸ್ವಾತಿ ಮಾತಿಗವನು ಹತ್ರಕ್ ಹೋಗಿ, ಹಾ ಸ್ವಾತಿ ನಾನ್ ಅವನ್ನ ಕೇರ್ ಮಾಡಲ್ಲ, ಸೊ ನೀನೇ ನನ್ ಬೇಗ ಮದ್ವೆ ಆಗಿ ಬಂದು ಅವನ ಅಮ್ಮ ಆಗಿ ಕೇರ್ ಮಾಡ್ಬೋದಲ್ವಾ ಅಂತ ಅಂದು ಅವಳು ಸೊಂಟಕ್ ಕೈ ಹಾಕದ. ಸ್ವಾತಿ ಹರ್ಷನ್ ಮಾತಿಗೆ ಅವನೇ ನೋಡ್ತಾ ಹಾಗೇ ನಿಂತ್ಕೊಂಡ್ಲು. ಹರ್ಷ ಅವಳನ್ನ ಇನ್ನಷ್ಟು ಗಟ್ಟಿಯಾಗಿ ಹಿಡ್ಕೊಂಡು, ಓಕೆನಾ ಸ್ವಾತಿ ಅಂತ ಕೇಳ್ದ. ಸ್ವಾತಿ ಈಗ ಫುಲ್ ನರ್ವಸ್ ಆದ್ಲು. ಅವನ ಹಾಗವಳನ್ನ ಕೇಳ್ತಿದ್ರೆ ಸ್ವಾತಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಹಾ ಅಂತ ಮಾತ್ರ ಹೇಳಿ ಸೈಲೆಂಟ್ ಆದ್ಲು. ಅವ್ರ ಪ್ರೀತಿಗೆ ಆ ಸೈಲೆನ್ಸ್ ಸಾಕ್ಷಿಯಾಯ್ತು. ಹರ್ಷ ಅವಳನ್ನ ತಬ್ಗೊಂಡು ಹಿಂದೆ ಹಿಂದೆ ಹೋಗುವಾಗ ಅವಳು ಗೋಡೆಗ್ ಜೋರಾಗಿ ತಾಗೋ ಹಾಗೆ ಸರಿದ್ಲು. ಆಗವಳಿಗೆ ಎಚ್ಚರ ಆದಂಗಾಗಿ ಹರ್ಷನ ಜೋರಾಗಿ ತಳ್ಳಿ, ನೋ ಹರ್ಷ, ನಾನ್ ನಿಂಗೀಗ್ಲೆ ವೈಫ್ ಆಗಲ್ಲ, ಆದ್ರೆ ನಾನು ಈಗ್ಲೂ ಅಪ್ಪುಗಮ್ಮನೇ ಅಂತ ಅಂದು ಅಪ್ಪು ರೂಮ್ ಕಡೆ ಹೋಗಿ ಅವನಿಗೆ ಒಂದ್ ಕಿಸ್ ಕೊಟ್ಟು ಅವಳಲ್ಲೇ ಪಕ್ಕದಲ್ಲಿ ಮಲ್ಕೊಂಡ್ಲು. ಹರ್ಷ ಸ್ವಾತಿ ಓಡೋಗಿದ್ ನೋಡಿ ಕಿಸ್ ಮಿಸ್ ಆಯ್ತು ಅಂತ ಬೇಜಾರಾಗಿ ಹಾಗೆ ಮತ್ತೆ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತ್ಕೊಂಡ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಾತಿ ಬೇಗ ಎದ್ದು ಅಪ್ಪುನ ನೋಡ್ತಾ ಕೂತಿದ್ಲು. ಅವನು ಎದ್ದು ಕಣ್ಬಿಟ್ರೆ ಸ್ವಾತಿ ಅವನ ಮುಂದೆ ಇದ್ಲು.
ವರ್ಧಮಾನ್ ಬಂಗ್ಲೆಲಿ ಅವನಿಗೆ ಹೇಳ್ದೆ ಹೋಗಿದ್ಲು ಅನ್ನೋ ಕೋಪ ಇದ್ರು, ಈಗ ಅವಳು ಮುಖ ನೋಡಿ ಆ ಕೋಪ ಎಲ್ಲ ತಣ್ಣಗಾಯ್ತು. ಹಾಗ್ ಬೆಳಿಗ್ಗೆ ಎದ್ದ ತಕ್ಷಣ ಅವಳು ಮುಖ ನೋಡಿ ಅವನಿಗೆ ಅದೆಷ್ಟು ಖುಷಿ ಆಯ್ತು ಅಂದ್ರೆ, ಅವನ ನಿದ್ದೆ ಹೈವೇಲಿ ಓಡೋ ಕಾರ್ ತರ ಸ್ಪೀಡ್ ಆಗಿ ಗಟ್ಟಿಯಾಗಿ ಅಪ್ಪಿಕೊಂಡು ಒಂದ್ ಕಿಸ್ ಕೂಡ ಕೊಟ್ಟ. ಅವಳು ಜೋರಾಗಿ ಹಗ್ ಮಾಡಿ ಹಾಗೆ ಎತ್ಕೊಂಡು ಬಾತ್ರೂಮ್ ಕಡೆ ಕರ್ಕೊಂಡು ಹೋದ್ಲು. ಅವಳು ಅಪ್ಪುನ ಬೇಗ ಬೇಗ ರೆಡಿ ಮಾಡಿದ್ಲು. ಹರ್ಷ ಕೂಡ ತಾನ ಆಫೀಸ್ಗೆ ಹೋಗೋಕು ಮುಂಚೆ ಅಪ್ಪುನ ಬಿಟ್ಟು ಹೋಗೋಣ ಅಂತ ಅವನ್ನ ಕರ್ದ. ಆದ್ರೆ ಸ್ವಾತಿ ತಾನಪ್ಪುನ ತಾನೇ ಸ್ಕೂಲ್ ಬಿಡೋದಾಗಿ ಹೇಳಿದ್ಲು. ಹರ್ಷ ಕೂಡ ಓಕೆ ಅಂತ ಹೇಳಿ ಆಫೀಸ್ ಕಡೆ ಹೋದ. ಈ ಕಡೆ ಸ್ವಾತಿ ಮತ್ತೆ ಅಪ್ಪು ಸ್ಕೂಲ್ ಕಡೆ ಹೊರಟ್ರು. ಅಪ್ಪು ಸ್ವಾತಿ ಜೊತೆ ಹೋಗ್ತಿರೋದಕ್ಕೆ ತುಂಬಾನೇ ಖುಷಿಯಾಗಿದ್ದ. ಅವನು ಕಾರಲ್ಲಿ ಅವಳ ಪಕ್ಕ ಕೂತ್ಕೊಂಡು ಗೊಂಬೆ ಆಂಟಿ ಗೊಂಬೆ ಆಂಟಿ ಗೊಂಬೆ ಆಂಟಿ ಅಂತ ಮಾತ್ರ ಅನ್ನೋನು. ಅವನ ಹಾಗಂತಿದ್ರೆ ಸ್ವಾತಿ ಮೊದ್ಲು ಏನೋ ಹೇಳೋಕ್ ಕರಿತಿದ್ದಾನೆ ಅನ್ಕೊಳ್ತಾ ಇದ್ಲು. ಆದ್ರೆ ಆಮೇಲೆ ಅವನು ಹಾಗ ಬಡಬಡಾಯಿಸುದ್ ನೋಡಿ ಅವನು ಬರೀ ಅದೊಂದೇ ಮಾತ್ ಮಾತಾಡೋದು ಅನ್ನೋದ್ ಅರ್ಥ ಮಾಡ್ಕೊಂಡ್ಲು. ಸ್ವಾತಿ ಅವನ ಮಾತ್ ಕೇಳ್ತಾ ಖುಷಿ ಪಡ್ತಾ ಇದ್ಲು. ಹಾಗೆ ಅವಳು ಎಷ್ಟು ಲಕ್ಕಿ ಅನ್ನೋದು ಫೀಲ್ ಮಾಡ್ಕೊಳ್ತಾ ಇದ್ದಾಗ ಸ್ಕೂಲ್ ಬಂದೇ ಬಿಡ್ತು. ಸ್ವಾತಿ ಅಪ್ಪುನ ಸ್ಕೂಲ್ ಗೇಟ್ ಹತ್ರ ಡ್ರಾಪ್ ಮಾಡಿದ್ಲು. ಅಪ್ಪುಗೆ ಅವಳನ್ನ ಬಿಟ್ಟು ಹೋಗೋಕೆ ರೆಡಿ ಇರ್ಲಿಲ್ಲ. ಅವಳ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಅಲ್ಲೇ ನಿಂತು ಬಿಟ್ಟ. ಆದ್ರೆ ಸ್ವಾತಿ ಅವನ ಕೈಗೆ ಮುತ್ ಕೊಟ್ಟು, ಸ್ಕೂಲ್ಗೆ ಹೋಗೋದ್ ಇಂಪಾರ್ಟೆಂಟ್, ಹೋಗ್ತೀಯಲ್ವಾ, ಬೇಗ ಸ್ಕೂಲ್ ಮುಗಿಸ್ಕೊಂಡ್ ಬಾ, ಗೊಂಬೆಮ್ಮ ನಿಂಗೋಸ್ಕರ ಕಾಯ್ತಿರ್ತಾರೆ ಅಂತ ಅಂದ್ಲು. ಅಷ್ಟರಲ್ಲಿ ಸ್ಕೂಲ್ ಟೀಚರ್ ಬಂದು ಅಪ್ಪುನ ಕರ್ಕೊಂಡು ಹೋದ್ರು. ಅಪ್ಪು ದೂರ ಹೋಗ್ಬೇಕಾದ್ರೆ ಸ್ವಾತಿಗೆ ಅದೇನೋ ಸಂಕಟ ಅನ್ನೋ ಹಾಗಾಗ್ತಿತ್ತು. ಅವಳು ಕಾರಲ್ಲಿ ಕೂತು ಯಾಕೆ ನಂಗ ಅಪ್ಪು ಬಗ್ಗೆ ಹೀಗ್ ಫೀಲ್ ಆಗುತ್ತೆ ಅಂತ ಯೋಚನೆ ಮಾಡಿದ್ಲು. ಅವನ್ ಹಾಗ ಹೋಗೋದ್ ನೋಡಿದ್ರೆ ಹರ್ಷ ಹೇಳ್ದಾಗೆ ತಾನ್ ಬೇಗ ಮದ್ವೆ ಆಗಿ ಅಪ್ಪು ಜೊತೆನೆ ಇರ್ಬೇಕು ಅನ್ನೋ ಫೀಲ್ ಆಗ್ತಿತ್ತು. ಸ್ವಾತಿ ಅಪ್ಪುನ ಬಿಟ್ಟು ಅಲ್ಲಿಂದ ಡೈರೆಕ್ಟ್ ಆಗಿ ಆದ್ಯ ಆಫೀಸ್ ಕಡೆ ಹೊರಟ್ಲು. ಆದ್ಯ ಯಾವ್ದೋ ವರ್ಕ್ ಅಲ್ಲಿ ಬ್ಯುಸಿ ಆಗಿದ್ಲು. ಸ್ವಾತಿ ಬಂದಿದ್ ನೋಡಿ, ಬಾ ಸ್ವಾತಿ, ಯಾಕೋ ನೀನ್ ಈಗೀಗ ಮೂವಿ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಿಲ್ಲ ಅನ್ಸುತ್ತೆ, ಫೋಕಸ್ ಆನ್ ಯುವರ್ ಕೆರಿಯರ್ ಅಂತ ಅಂದ್ಲು. ನಾನ್ ಜಾಸ್ತಿ ಈ ಕಡೆ ಬರ್ತಿಲ್ಲ ಅಂತ ಹೀಗಂತಿದ್ದಾಳೆ ಅಂತ ಅನ್ಕೊಂಡ ಸ್ವಾತಿ ಕೂಲಾಗೆ, ಸಾರಿ ಆದ್ಯ, ನಾನು ಸ್ಟುಡಿಯೋ ವರ್ಕಲ್ಲಿ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದ್ದೆ, ಸೊ ಆಫೀಸ್ ಕಡೆ ಜಾಸ್ತಿ ಬರೋಕ್ಕಾಗ್ಲಿಲ್ಲ. ಏನು ಹೇಳಬೇಕು ಅಂದ್ಯಲ್ಲ, ಏನದು ಆದ್ಯ ಅಂತ ಪ್ರೀತಿಯಿಂದ ಕೇಳಿದ್ಲು. ಅವಳು ಹಾಗೆ ಕೇಳಿದ್ ನೋಡಿ ಆದ್ಯಗೆ ಅವಳ ಮೇಲಿದ್ದ ಕೋಪ ಮಂಜಿನ ಹಾಗೆ ಕರ್ಗೋಯ್ತು. ಅವಳು ಯಾವುದೋ ಒಂದು ಅಡ್ರೆಸ್ ಕೊಟ್ಟು, ಈ ಅಡ್ರೆಸ್ಗೆ ಹೋಗು, ಅಲ್ಲಿ ಒಬ್ಬ ವ್ಯಕ್ತಿನ ನೀನು ಮೀಟ್ ಮಾಡಬೇಕು, ಅವ್ರು ನಿಂಗೆ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಅಷ್ಟೇ ಅಲ್ಲ ನೀನು ಅವ್ರಿಗೆ ಇಷ್ಟ ಆದರೆ ಬ್ಯಾಕ್ ಟು ಬ್ಯಾಕ್ ಮೂವೀಸ್ ಆಫರ್ ಕೊಡ್ಬೋದು ಅಂತ ಅಂದ್ಲು. ಅವಳ ಮಾತ್ ಕೇಳಿ ಸ್ವಾತಿ ಓಕೆ ಅಂತ ಅಂದು ಅಲ್ಲಿಂದ ಹೊರಟ್ಲು. ಸ್ವಾತಿ ಹೊಸ ಮೂವಿ ಬಗ್ಗೆ ಯೋಚನೆ ಮಾಡ್ತಾ, ಹಾಗೆ ಆ ವ್ಯಕ್ತಿ ಯಾರಿರ್ಬೋದು ಅಂತ ಆದ್ಯ ಕೊಟ್ಟ ವಿಸಿಟಿಂಗ್ ಕಾರ್ಡ್ ನೋಡಿದ್ಲು. ಅದರಲ್ಲಿ ರವಿಕಾಂತ್ ಅನ್ನೋ ಹೆಸರಿತ್ತು. ಆ ನೇಮ್ ನೋಡಿ ಮನ್ಸಲ್ಲಿ, ಓ ಇದು ಕಾಂತ್ ಫ್ಯಾಮಿಲಿ ಅವರಾ, ಇವ್ರ ಫ್ಯಾಮಿಲಿ ಬಗ್ಗೆ ಎಲ್ಲಾ ಹೇಳ್ತಿದ್ರು, ಇಂಡಸ್ಟ್ರಿಲಿ ದೊಡ್ಡ ದೊಡ್ಡ ಮೂವಿಗೆ ಇನ್ವೆಸ್ಟ್ ಮಾಡ್ತಿರ್ತಾರೆ ಅಂತ, ಅವರು ಇವ್ರೇನಾ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಆ ಅಡ್ರೆಸ್ ಬಂದೇ ಬಿಡ್ತು. ಅಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಆಗಿತ್ತು. ಆ ವ್ಯೂ ನೋಡೋಕೆ ಸ್ವಾತಿಗೆ ತುಂಬಾ ಇಷ್ಟ ಆಗೋ ಹಾಗಿತ್ತು. ಕೆಳಗೆಲ್ಲ ನೀರು, ಆ ನೀರಿನ ಸೆಂಟ್ರಲ್ಲಿ ಆ ಬಿಲ್ಡಿಂಗ್ ನಿಂತ್ಕೊಂಡಿದೆ ಅನ್ನೋ ಹಾಗಿತ್ತು. ಸ್ವಾತಿ ಮೇಲ್ ಹೋಗಿ ನಿಂತು ಕೆಳಗಡೆ ಜೋರಾಗಿ ಹರಿತಿದ್ ನೀರ್ನ ನೋಡ್ತಾ ಇದ್ಲು. ಅಲ್ಲಿ ತುಂಬಾ ಜನ ಬಂದು ರವಿಕಾಂತ್ ಅವ್ರಿಗೆ ಕಾಯ್ತಾ ಇದ್ರು. ಸ್ವಾತಿಗೆ ಅವ್ರನ್ನೆಲ್ಲ ನೋಡಿದಾಗ, ಇನ್ನಿವ್ರ ಅಪಾಯಿಂಟ್ಮೆಂಟ್ ನಂಗಿವತ್ ಸಿಗೋ ಡೌಟ್ ಅನ್ಕೊಂಡು ಸ್ವಲ್ಪ ದೂರಕ್ಕೆ ಹೋಗಿ ನಿಂತ್ಕೊಂಡ್ಲು. ಅಷ್ಟರಲ್ಲಿ ಸ್ವಾತಿಗೆ ಹಿಂದಿಂದ ಯಾರೋ ನಡ್ಕೊಂಡು ಬರ್ತಿರೋ ಸೌಂಡ್ ಕೇಳಿಸ್ತು. ಯಾರು ಅಂತ ತಿರುಗ್ ನೋಡಿದ್ರೆ ಒಬ್ಬ ವಯಸ್ಸಾಗಿದ್ದ ವ್ಯಕ್ತಿ ಅಲ್ಲಿಗೆ ಬರ್ತಾ ಇರೋದು ಕಾಣಿಸ್ತು. ಅವರು ಕೂಡ ಹೀಗೆ ಅಲ್ಲಿನ ವ್ಯೂ ನೋಡೋಕೆ ಬರ್ತಿದ್ದಾರೆ ಅಂತ ಅನ್ಕೊಂಡು ಸ್ವಾತಿ ಸೈಲೆಂಟ್ ಆದ್ಲು. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಅವರು ಅವಳ ಪಕ್ಕನೆ ಬಂದು ನಿಂತ್ಕೊಂಡ್ರು. ಸಡನ್ ಆಗಿ ಅವ್ರ ಕೈಲಿದ್ದ ಒಂದು ಬಾಕ್ಸ್ ನೀರಲ್ಲಿ ಬಿದ್ದೋಯ್ತು. ಸ್ವಾತಿ ಏನ್ ಬಿತ್ತು ಅಂತ ನೋಡೋಷ್ಟರಲ್ಲಿ ಪಕ್ಕದಲ್ಲೇ ನಿಂತಿದ್ದ ಆ ಓಲ್ಡ್ ಮ್ಯಾನ್ ನೀರೊಳಗೆ ಬಿದ್ದುಬಿಟ್ರು. ಸ್ವಾತಿ ಅವರನ್ನ ನೋಡಿ ಗಾಬರಿಯ ಕೈ ಹಿಡಿದು, ಸರ್ ಎದ್ದೇಳಿ ಅಂತ ಮೇಲ್ಗಡೆ ಕರ್ಕೊಂಡು ಬರೋ ಪ್ರಯತ್ನ ಮಾಡ್ತಿದ್ಲು. ಆ ಓಲ್ಡ್ ಮ್ಯಾನ್ ಬಾಕ್ಸ್ ಕಡೆ ಕೈ ತೋರಿಸಿ ಟ್ಯಾಬ್ಲೆಟ್ ಅಂತ ಅಂದ್ರು. ಸ್ವಾತಿ ಆಗ ಅವ್ರ ಕೈಲಿದ್ದ ಇನ್ಹೇಲರ್ ನೋಡಿ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿ ಬ್ರೀದಿಂಗ್ ಮಾಡೋಕೆ ಕಷ್ಟ ಪಡ್ತಿದ್ದಾರೆ ಅಂತ ಗೊತ್ತಾಯ್ತು. ಅವ್ರು ತೋರಿಸಿದ ಕಡೆ ಟ್ಯಾಬ್ಲೆಟ್ ಬಾಕ್ಸ್ ಕಾಣಿಸುತ್ತಾ ಅಂತ ಸ್ವಾತಿ ನೋಡಿದ್ಲು. ಆದ್ರೆ ಆ ಬಾಕ್ಸ್ ತುಂಬಾ ದೂರ ಹೋಗ್ಬಿಟ್ಟಿತ್ತು. ಆ ಓಲ್ಡ್ ಮ್ಯಾನ್ ಕಷ್ಟ ನೋಡೋಕಾಗ್ದೆ ಆ ನೀರ್ ಎಷ್ಟು ಆಳ ಇದೆ ಅನ್ನೋದನ್ನ ನೋಡದೆ ಅದ್ರಲ್ಲಿ ಸ್ಪೀಡ್ ಆಗಿ ಮೇಲಿಂದ ಧುಮುಕಿದ್ಲು. ಸ್ವಾತಿ ಹಾಗೆ ನೀರ್ಗ ಹಾರೋದ್ ನೋಡಿ ಅಲ್ಲಿರೋರು ಗಾಬರಿ ಆದ್ರು. ಈ ಆಳ ನೋಡಿದ್ರೆ ಇನ್ನವಳು ಮೇಲ್ ಬರಲ್ಲ ಅಂತ ಅನ್ಕೊಂಡು ಗುಸು ಗುಸು ಮಾತು ಶುರು ಮಾಡೋಷ್ಟರಲ್ಲಿ
ಅಲ್ಲಿ ಬಿದ್ದಿದ್ದ ವ್ಯಕ್ತಿನ ನೋಡಿ ಎಲ್ರು ಶಾಕ್ ಆಗಿ ಅವ್ರ ಹತ್ರ ಓಡ್ ಬಂದ್ರು. ಅವರೆಲ್ಲ ಯಾವ ವ್ಯಕ್ತಿನ ಮೀಟ್ ಮಾಡೋಕೆ ಅಂತ ಬಂದಿದ್ರೋ ಅದೇ ರವಿಕಾಂತ್ ಅವರು ಅಲ್ಲಿ ಬಿದ್ದಿದ್ರು. ಎಲ್ರು ಇನ್ನವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅನ್ನೋಷ್ಟರಲ್ಲಿ ಸ್ವಾತಿ ಟ್ಯಾಬ್ಲೆಟ್ ಬಾಕ್ಸ್ ಕೈಲಿ ಹಿಡ್ಕೊಂಡು ಬಂದ್ಲು. ರವಿಕಾಂತ್ಗೆ ಒಂದು ಟ್ಯಾಬ್ಲೆಟ್ ಕೊಟ್ಟು ತನ್ನ ಹತ್ರ ಇದ್ದಿದ್ದು ನೀರು ಕುಡಿಸಿದ್ಲು. ಸ್ವಲ್ಪ ಹೊತ್ತಲ್ಲೇ ಅವರು ಫುಲ್ ರಿಕವರ್ ಆಗಿ ನಾರ್ಮಲ್ ಸ್ಟೇಜ್ಗೆ ಬರೋ ಥರ ಕಾಣಿಸಿದ್ರು. ಆದರೆ ಸ್ವಾತಿಗೆ ತಾನು ಹೆಲ್ಪ್ ಮಾಡಿದ್ದು ರವಿಕಾಂತ್ಗೆ ಅನ್ನೋದು ಗೊತ್ತಿರಲಿಲ್ಲ. ಇಷ್ಟೆಲ್ಲ ನಡೀತಾ ಇದ್ದಾಗ ಅಲ್ಲಿಗೆ ನಿಶಾ ತಂದೆ ನಂದಕುಮಾರ್ ಅವರು ಬಂದರು. ಸ್ವಾತಿಗೆ ಅವರೇ ರವಿಕಾಂತ್ ಅವರು ಅಂತ ಗೊತ್ತಾಗತ್ತಾ? ಅಲ್ಲಿಗೆ ನಂದಕುಮಾರ್ ಅವರು ಬಂದಿದ್ಯಾಕೆ? ಅದಲ್ಲದೆ 6 ವರ್ಷದ ಹಿಂದೆ ನಡೆದಿದ್ದಾದ್ರೂ ಏನು? ಹರ್ಷ ಸೇರಿದ ಹುಡುಗಿಯಾದ್ರೂ ಯಾರು? ರವಿಕಾಂತ್ ಅವರು ಸ್ವಾತಿ ಕೊಟ್ಟ ಟ್ಯಾಬ್ಲೆಟಿಂದ ರಿಕವರ್ ಆದ್ರು. ಎಲ್ಲರೂ ಕೂಡ ಅವರ ಹಾಗೆ ಬಿದ್ದಿದ್ದು ನೋಡಿ ಗಾಬರಿಯಾಗಿದ್ರು. ಆದರೆ ಸ್ವಾತಿ ಇವತ್ತು ಅವರ ಲೈಫ್ ಉಳಿಸಿದ್ಲು. ಅವರೆಲ್ಲ ಅವಳ ಡೇರಿಂಗ್ ನೋಡಿ ಶಾಕ್ ಆಗಿದ್ರು. ಹುಡುಗಿಯಾಗಿ ಭಯ ಪಡದೆ ಆಳವಾದ ನೀರಲ್ಲಿ ಹೋಗಿ ರಿಸ್ಕ್ ತಗೊಳ್ಳೋದಂದ್ರೆ ಸುಮ್ಮನೆ ಆಗಿರಲಿಲ್ಲ. ಹಾಗೆ ಯಾರೋ ಆ ಪರಿಚಿತರಿಗೋಸ್ಕರ ಜೀವ ಲೆಕ್ಕಿಸದೆ ಅವಳು ಮಾಡಿದ ಕೆಲಸಕ್ಕೆ ಅಲ್ಲಿರೋರು ಎಲ್ಲರೂ ಅವಳ ಬಗ್ಗೆ ಗ್ರೇಟ್ ಫೀಲ್ ಆಗಿದ್ರು. ರವಿಕಾಂತ್ ಅವರು ಸ್ವಾತಿನ ನೋಡಿ ಥ್ಯಾಂಕ್ಸ್ ಹೇಳಿದ್ರೆ ಕಮ್ಮಿ ಆಗತ್ತೆ ಅಂತ ಅವಳ ನೋಡಿ ಯಾಕೆ ಬಂದಿದ್ದೆ ಇಲ್ಲಿ, ಯಾರನ್ನ ನೋಡ್ಬೇಕು ನೀನು ಅಂತ ಕೇಳಿದ್ರು. ಆಗ ಸ್ವಾತಿ ರವಿಕಾಂತ್ ಅವ್ರನ್ನ ನೋಡ್ಬೇಕು ಅಂತ ಬಂದೆ ಅಂತ ಹೇಳಿದ್ಲು. ಅದನ್ನ ಕೇಳಿ ಅವರು ನಿಧಾನಕ್ಕೆ ಮೇಲೆದ್ದು ಬಾ ನನ್ನ ಜೊತೆ ಅಂತ ಕರ್ಕೊಂಡು ಹೋದ್ರು. ಸ್ವಾತಿ ಬಟ್ಟೆ ಎಲ್ಲ ಒದ್ದೆ ಆಗಿತ್ತು. ಆ ಸ್ಥಿತಿಲಿ ಅವರನ್ನ ಹೇಗ್ ಮೀಟ್ ಮಾಡೋದು ಅಂತ ಯೋಚಿಸ್ತಾ ಅವ್ರ ಹಿಂದೆ ಹೊರಟ್ಲು. ಅಲ್ಲಿ ನಂದಕುಮಾರ್ ಪಟೇಲ್ ಅವರು ಬಂದು ವೇಟ್ ಮಾಡ್ತಾ ಕೂತಿದ್ರು. ಅವ್ರನ್ನ ನೋಡಿ ಸ್ವಾತಿ ಶಾಕ್ ಆದ್ಲು. ಇವರು ಯಾಕೆ ಇಲ್ಲಿ ಬಂದಿದ್ದಾರೆ ಅಂತ ಮನ್ಸಲ್ಲೇ ಅನ್ಕೊಂಡು ಸುಮ್ನಾದ್ಲು. ಅಷ್ಟರಲ್ಲಿ ರವಿಕಾಂತ್ ಅವರು ಬರೋದ್ ನೋಡಿ ನಂದಕುಮಾರ್ ಅವರು ಅವ್ರಿಗೆ ಸಲ್ಯೂಟ್ ಮಾಡಿ ಅವ್ರ ಹಿಂದೆ ಹೊರಟ್ರು. ಅಲ್ಲಿದ್ದ ಸೆಕ್ಯೂರಿಟಿ ಸ್ವಾತಿ ಮತ್ತೆ ನಂದಕುಮಾರ್ ಅವರನ್ನ ಅಲ್ಲೇ ಹೊರಗೆ ಕಾಯೋಕ್ ಹೇಳ್ದ. ರವಿಕಾಂತ್ ಅವರು ಮಾತ್ರ ರೂಮ್ ಒಳಗ್ ಹೋದ್ರು. ಆಗ ಸ್ವಾತಿಗೆ ಅವರೇ ರವಿಕಾಂತ್ ಅಂತ ಡೌಟ್ ಬರ್ತಾ ಇತ್ತು. ಆದ್ರೂ ಯಾರಿಗೂ ಕೇಳ್ದೆ ಸುಮ್ನಾದ್ಲು. ಅವರಿಬ್ರು ಹೊರಗೆ ವೇಟ್ ಮಾಡುವಾಗ ಪಟೇಲ್ ಅವರು ಸ್ವಾತಿನ ಕೋಪದಲ್ಲೇ ನೋಡ್ತಿದ್ರು. ಅವ್ರ ಹಾಗ್ ನೋಡ್ತಿರೋದು ಅವಳಿಗೆ ಗೊತ್ತಿದ್ರು ಯಾವ್ದೇ ರೀತಿ ರಿಯಾಕ್ಟ್ ಮಾಡ್ಲಿಲ್ಲ. ಆಗ ಸೆಕ್ಯೂರಿಟಿ ಅಲ್ಲಿಗೆ ಬಂದು ಸ್ವಾತಿ ಅವರು ಒಳಗ್ ಬರ್ಬೇಕಂತೆ, ನಂದಕುಮಾರ್ ಅವರೇ ಇವತ್ತು ನಿಮ್ಗೆ ಅಪಾಯಿಂಟ್ಮೆಂಟ್ ಇಲ್ಲ, ನೀವಿವತ್ತು ಹೋಗಿ ನಾಳೆ ಬನ್ನಿ ಅಂತ ಅಂದ. ಅದು ಕೇಳಿ ನಂದಕುಮಾರ್ಗೆ ತುಂಬಾನೇ ಇನ್ಸಲ್ಟ್ ಆದ ಹಾಗಾಯ್ತು. ಅವರು ಕೋಪದಲ್ಲಿ ಸ್ವಾತಿನೇ ನೋಡಿದ್ರು. ಆದ್ರೆ ಸ್ವಾತಿ ಅವರಷ್ಟು ಕೋಪ ಮಾಡಿಕೊಂಡ್ರು ಕೂಡ ಅವಳು ಕೂಲ್ ಆಗಿ ಸೆಕ್ಯೂರಿಟಿನ ನೋಡಿ, ಸರ್ ಅವರು ನನ್ನ ಸಾಕ್ ತಂದೆ, ಅವರಿಲ್ಲದೆ ನಾನು ಕೂಡ ಒಳಗೆ ಬರಲ್ಲ, ಪ್ಲೀಸ್ ನಿಮ್ಮ ಬಾಸ್ಗೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡಿದ್ಲು. ಅವಳು ಮಾತು ಕೇಳಿದ ಸೆಕ್ಯೂರಿಟಿ ಆಯ್ತು ಅಂತ ಒಳಗಡೆ ಹೋದ. ಸ್ವಾತಿ ಮಾತು ಕೇಳಿ ನಂದಕುಮಾರ್ ಅವರಿಗೆ ಫೀಲ್ ಆಯ್ತು. ಮನ್ಸಲ್ಲೇ ಸ್ವಾತಿ ಹತ್ರ ಎಷ್ಟು ಕೋಪದಲ್ಲಿ ಮಾತಾಡ್ತೀನಿ, ಎಷ್ಟು ನೋವು ಮಾಡಿದ್ದೀನಿ, ಆದರೂ ಅವಳು ಹೇಗೆ ನನ್ನ ಬಗ್ಗೆ ರೆಸ್ಪೆಕ್ಟ್ ಇಟ್ಕೊಂಡಿದ್ದಾಳೆ. ಈಗಲೂ ನಾನು ಅವಳನ್ನ ಮಾತಾಡಿಸ್ತೇ ಇದ್ರೂ ಕೂಡ ಅವಳು ತನ್ನ ಸಾಕ್ ತಂದೆ ಅಂತ ಹೇಳ್ಕೊಂಡ್ಲು. ಯಾವುದೇ ರೀತಿ ಮುಜುಗರ ಕೂಡ ಮಾಡ್ಕೊಳ್ಳಿಲ್ಲ, ನಾನಿಲ್ದೆ ತಾನು ಒಳಗೆ ಹೋಗಲ್ಲ ಅಂದ್ಲು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಸೆಕ್ಯೂರಿಟಿ ಬಂದು ಇಬ್ರು ಒಳಗೆ ಹೋಗ್ಬೇಕಂತೆ ಅಂತ ಅಂದ. ಸ್ವಾತಿ ಮತ್ತೆ ನಂದಕುಮಾರ್ ಅವರು ಒಳಗೆ ಹೋದ್ರು. ಅಲ್ಲಿ ನಂದಕುಮಾರ್ ಅವರಿಗೆ ಅಂತ ತುಂಬಾ ಜನ ಕೂತಿದ್ದ ಚೇಂಬರ್ ಕಡೆ ಕಳಿಸಿದ್ರು. ಹಾಗೆ ಸ್ವಾತಿನ ರವಿಕಾಂತ್ ಅವರದ್ದು ಚೇಂಬರ್ಗೆ ಹೋಗೋಕೆ ಹೇಳಿದ್ರು. ರವಿಕಾಂತ್ ಅವರು ಸ್ವಾತಿನ ನೋಡಿ ಬಾಮ್ಮ ಕೂತ್ಕೋ ಅಂತ ಅಂದ್ರು. ಆದ್ರೆ ಅವಳು ಬಟ್ಟೆ ಇನ್ನೂ ಒದ್ದೆ ಇದ್ದಿದ್ರಿಂದ ಅವಳು ಪರವಾಗಿಲ್ಲ ಸರ್, ನಾನು ನಿಂತ್ಕೊಂಡೇ ಮಾತಾಡ್ತೀನಿ ಅಂತ ಅಂದ್ಲು. ಅವಳು ಹಾಗಂದಿದ್ ನೋಡಿ ರವಿಕಾಂತ್ ಅವರು ತಾವಾಗೆ ಎದ್ದು ಬಾ ನನ್ ಜೊತೆ ಅಂತ ಅವಳನ್ನ ಕರ್ಕೊಂಡು ಹೊರಟ್ರು. ಸ್ವಾತಿ ಅವರು ಮಾತಾಡೋಕೆ ಅಂತ ಬೇರೆ ರೂಮ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅನ್ಕೊಂಡ್ರೆ ಅವರು ಅವಳನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಜೋರಾಗೇನೋ ಸೌಂಡ್ ಆಗ್ತಿತ್ತು, ಯಾರೋ ಜಗಳ ಮಾಡ್ತಿದ್ದಾರೆ ಅಂತ ಅವಳಿಗೆ ಗೊತ್ತಾಯ್ತು. ಯಾರು ಅಂತ ನೋಡಿದ್ರೆ ಅದು ರವಿಕಾಂತ್ ಅವರ ಮೊಮ್ಮಗ ಆಗಿದ್ದ. ಅವನು ಯಾವುದೋ ಹುಡುಗಿ ವಿಷಯಕ್ಕೆ ಹಾಗೆ ಜಗಳ ಮಾಡ್ತಿದ್ದ. ರವಿಕಾಂತ್ ಅವರು ಮೊಮ್ಮಗನ್ ಪರ ಆಗಿ ಜಗಳ ನಿಲ್ಲಿಸ್ತಾರೆ ಅನ್ಕೊಂಡ್ರೆ ಅದು ಹಾಗಾಗ್ಲಿಲ್ಲ. ಅವರು ಕೂಡ ಅವನ್ನೇ ಬೈದು ರೂಮಲ್ಲಿ ಕೂಡ ಹಾಕ್ ಬಂದ್ರು. ಸ್ವಾತಿನ ಕರೆದು ರವಿಕಾಂತ್ ಅವರು ಮನೆಯವರಿಗೆ ಪರಿಚಯ ಮಾಡಿಸಿದ್ರು. ಅವರ ಮಗ ಶಶಿಕಾಂತ್ ಅವರನ್ನ ಪರಿಚಯ ಮಾಡಿ ಇವಳು ಸ್ವಾತಿ ಅಂತ, ತುಂಬಾ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾಳೆ ಅಂತ ಅಂದ್ರು.
ಆಗ ಶಶಿಕಾಂತ್ ಅವರು ಸ್ವಾತಿನ ನೋಡಿ, ಅಷ್ಟೇ ಅಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಅಂಡ್ ಶೂಟ್ ಕೂಡ ಮಾಡ್ತಾರೆ ಅಂತ ಅಂದ. ಅವ್ರ ಹಾಗಂದಿದ್ ನೋಡಿ ಸ್ವಾತಿ ಶಾಕ್ ಆಗಿ ಯಾರಿದು ಅಂತ ನೋಡಿದ್ಲು. ಅದು ಮತ್ತಾರು ಅಲ್ಲ, ಸಂಪತ್ ಇನ್ವೈಟ್ ಮಾಡಿದ್ ಪಾರ್ಟಿಲಿ ಸ್ವಾತಿನ ಇಂಪ್ರೆಸ್ ಮಾಡೋಕೆ ಓಡಾಡ್ತಿದ್ದ ವ್ಯಕ್ತಿನೇ ಆಗಿದ್ರು. ಅವರು ಸ್ವಾತಿನ ನೋಡಿ ಖುಷಿ ಆಗ್ಬಿಟ್ಟಿದ್ರು. ಶಶಿಕಾಂತ್ ಅವರು ಅವ್ರ ವೈಫ್ನ ಕರೆದು ಪರಿಚಯ ಮಾಡಿ ಡ್ರೆಸ್ ಚೇಂಜ್ ಮಾಡೋ ಕರ್ಕೊಂಡು ಹೋಗು ಅಂತ ಅಂದ್ರು. ಸ್ವಾತಿ ಆ ಲೇಡಿನ ನೋಡಿ ವಿಚಿತ್ರ ಅನ್ಸ್ತಾ ಹಾಗೇ ನೋಡಿದ್ಲು. ಅವರು ಹುಡುಗನ್ ಹಾಗೆ ಡ್ರೆಸ್ ಮಾಡಿದ್ರು, ಅವ್ರ ಹೇರ್ ಕಟ್ ಅಂಡ್ ಬಿಹೇವಿಯರ್ ಕೂಡ ಹುಡುಗನ್ ಹಾಗೆ ಇದೆ, ಆದ್ರೆ ಇವರು ವೈಫ್ ಅಂತಿದಾರಲ್ಲ ಅಂತ ಅನ್ಕೊಂಡ್ಲು. ಸ್ವಾತಿನ ರೂಮ್ ಕಡೆ ಕರ್ಕೊಂಡು ಹೋಗುವಾಗ ಸ್ವಾತಿಗೆ ಕಾಲ್ ಬರೋಕ್ ಸ್ಟಾರ್ಟ್ ಆಯ್ತು. ಅದು ಬೇರ್ಯಾರು ಅಲ್ಲ, ಹರ್ಷನ್ ಕಾಲ್ ಆಗಿತ್ತು. ಅವಳಿನ್ನೇನ್ ರಿಸೀವ್ ಮಾಡ್ಬೇಕು ಅನ್ನೋಷ್ಟ್ರಲ್ಲಿ ಕಾಲ್ ಕಟ್ ಆಯ್ತು. ಅವಳೇ ಕಾಲ್ ಮಾಡೋಕ್ ನೋಡಿದಾಗ ಫೋನ್ ಬ್ಯಾಟ್ರಿ ಲೋ ಅಂತ ತೋರಿಸ್ತಾ ಇತ್ತು. ಸೊ ಅಲ್ಲೇ ರೂಮಲ್ಲಿ ಚಾರ್ಜ್ ಹಾಕಿದ್ಲು. ಶಶಿಕಾಂತ್ ಅವರಿಗೆ ಸ್ವಾತಿ ಹೇಗ್ ಸಿಕ್ಲು ಅಂತ ಕೇಳಿದಾಗ, ಸ್ವಾತಿನೇ ಅವರು ಪ್ರಾಣ ಕಾಪಾಡಿದ್ದು ಮತ್ತವಳೆ ನೀರಲ್ಲಿ ಸ್ವಿಮ್ ಮಾಡಿಕೊಂಡು ಟ್ಯಾಬ್ಲೆಟ್ ಕೂಡ ತಂದ್ಕೊಟ್ಟಿದ್ರ ಬಗ್ಗೆ ಹೇಳಿದ್ರು. ಅವ್ರ ಮಾತು ಕೇಳಿ ಶಶಿಕಾಂತ್ಗೆ ಅವಳ ಮೇಲೆ ಇನ್ನಷ್ಟು ಲವ್ ಆಗೋಕ್ ಸ್ಟಾರ್ಟ್ ಆಯ್ತು. ಹೇಗೂ ಮನೆಗೆ ಬಂದಿದ್ದಾಳೆ, ಹೇಗಾದ್ರೂ ಮಾಡಿ ಹರ್ಷನಿಂದ ಅವಳನ್ನ ದೂರ ಮಾಡಿ ತಾವ ಅವಳನ್ನ ಒಲಿಸ್ಕೋಬೇಕು ಅಂತ ಅನ್ಕೊಂಡ್ರು. ಈ ಕಡೆ ರೂಮಲ್ಲಿ ಶಶಿಕಾಂತ್ ಅವರ ವೈಫ್ ಸ್ವಾತಿಗೆ ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ಬೇರೆ ಬಟ್ಟೆ ತಂದ್ಕೊಟ್ರು. ಅದನ್ನ ತಗೊಂಡವಳು ಬಾತ್ರೂಮ್ ಕಡೆ ಹೋಗುವಾಗ ಅವರು ಸಡನ್ ಆಗಿ, ಇಲ್ಲ ಚೇಂಜ್ ಮಾಡು ಸ್ವಾತಿ, ನಾನು ಹುಡುಗಿನೇ ಅಲ್ವಾ, ಏನಾಗಲ್ಲ, ನಾಚ್ಕೋಬೇಡ ಅಂದ್ರು. ಅವ್ರ ಹಾಗನ್ನೋದ್ ನೋಡಿ ಸ್ವಾತಿ ಮತ್ತೆ ಕನ್ಫ್ಯೂಸ್ ಆಗೋದ್ಲು. ಇವರು ಹುಡುಗಿನೋ ಅಥವಾ ಹುಡ್ಗಾನೋ, ಅಲ್ಲಿ ಅವ್ರ ಮಗನ್ಗೆ ಅಲ್ವಾ ಕೂಡಾಕಿದ್ದು, ಇವ್ರಿಗೆ ಮಗ ಇದ್ದಾನೆ ಅಂದ್ರೆ ಇವ್ರು ಹುಡುಗಿ ಅನ್ಸತ್ತೆ, ಆದ್ರೆ ಇವ್ರ ಬಿಹೇವಿಯರ್ ನೋಡಿದ್ರೆ ಇವರು ಹುಡುಗಿ ಅಂತ ಯಾರಂತಾರೆ ಅಂತ ಮನ್ಸಲ್ಲೇ ಅನ್ಕೊಳ್ತಾ, ಬಾತ್ರೂಮಲ್ಲೇ ಬಟ್ಟೆ ಚೇಂಜ್ ಮಾಡ್ತೀನಿ ಅಂತ ಆ ಕಡೆ ಹೋದ್ಲು. ಆಗ ಮತ್ತೆ ಸ್ವಾತಿ ಫೋನ್ ರಿಂಗ್ ಆಗೋಕ್ ಸ್ಟಾರ್ಟ್ ಆಯ್ತು. ಅದು ಹರ್ಷನ್ ಕಾಲ್ ಆಗಿತ್ತು. ಅದನ್ನ ನೋಡಿದ್ದವರು ಒಂದ್ ಕ್ಷಣ ಶಾಕ್ ಆಗಿ ಏನೋ ಯೋಚನೆ ಮಾಡ್ತಾ ನಿಂತ್ಕೊಂಡ್ರು. ಸ್ವಾತಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಗೆ ಬಂದ್ಲು. ಅಲ್ಲೇ ಕೂತಿದ್ದ ಲೇಡಿ ಟವಲ್ ತಗೊಂಡು ಸ್ವಾತಿ ತಲೆ ಒರೆಸೋಕ್ ಹೋದ್ರು. ಆಗ ಸ್ವಾತಿ ಬೇಡ ಅಂತ ಹಿಂದೆ ಹೋದ್ರು ಕೂಡ ಅವಳನ್ನ ತಮ್ಮ ಪಕ್ಕ ಕೂರಿಸ್ಕೊಂಡು ನಿಧಾನಕ್ ಮಾತು ಶುರು ಮಾಡ್ತಾ, ಸ್ವಾತಿ ನಾನೊಂದು ಮಾತು ಕೇಳ್ತೀನಿ, ನೀನೇನು ತಿಳ್ಕೋಬಾರ್ದು, ಈ ವಿಷಯ ಕೇಳಾದ್ಮೇಲೆ ಕೂಡ ನೀನ್ ಇಷ್ಟೇ ಸ್ಟ್ರಾಂಗ್ ಇರಬೇಕು ಅಂತ ಅಂದ್ರು. ಅವ್ರ ಮಾತಿಗೆ ಸ್ವಾತಿ ಸೈಲೆಂಟ್ ಆಗಿ ಮನ್ಸಲ್ಲಿ, ಇವ್ರೇನ್ ಹೇಳ್ತಾರಪ್ಪ, ಮೊದ್ಲೇ ಇವ್ರನ್ನ ನೋಡ್ತಿದ್ರೆ ನಾರ್ಮಲ್ ಅನ್ಸ್ತಿಲ್ಲ, ಹುಡ್ಗನೋ ಹುಡ್ಗಿನೋ ಅನ್ನೋ ಕನ್ಫ್ಯೂಷನ್ ಅಲ್ಲಿ ನಾನಿದ್ರೆ ಇವ್ರು ಮತ್ತೆ ಏನೋ ಹೇಳೋಕ್ ಹೊರಟಿದ್ದಾರೆ ಅಂತ ಟೆನ್ಷನ್ ಮಾಡ್ಕೊಂಡ್ಲು. ಆಗ ಆ ಲೇಡಿ ಮತ್ತೆ ಸ್ವಾತಿನ ಎಚ್ಚರ ಮಾಡಿದಾಗ ಸಡನ್ ಆಗಿ, ಹಾ ಹೇಳಿ, ನಾನೇನ್ ತಿಳ್ಕೊಳ್ಳಲ್ಲ ಅಂತ ಅಂದ್ಲು. ಅಷ್ಟ್ರಲ್ಲಿ ಅವ್ರ ಮಗ ಅಲ್ಲಿಗೆ ಬಂದು ಸ್ವಾತಿನ ಕರ್ದ. ಸ್ವಾತಿ ಈಗ ಮತ್ತೇನ್ ಅವಾಂತರ ಆಯ್ತು ಅಂತ ಅಲ್ಲಿಂದ ಹೋದ್ಲು. ಅವ್ರ ಮಗ ಸ್ವಾತಿನ ತನ್ನ ರೂಮಿಗೆ ಕರ್ಕೊಂಡು ಹೋದ. ಆಗ ಸ್ವಾತಿ, ನಿನ್ನ ಕೂಡ ಹಾಕಿದ್ರಲ್ವಾ ಅಂತ ಅಂದ್ಲು. ಅವನದಕ್ಕೆ ಅದೇನಿದ್ದೇ ಇರತ್ತೆ ಮಾಮೂಲಿ ಅನ್ನೋ ಹಾಗೆ ರಿಯಾಕ್ಟ್ ಮಾಡ್ತಾ ಅವನ್ ರೂಮಲ್ಲಿದ್ದ ಸ್ವಾತಿ ಪೋಸ್ಟರ್ಸ್ನ ತೋರಿಸ್ತ. ಅವನು ಸ್ವಾತಿ ಬಿಗ್ ಫ್ಯಾನ್ ಅನ್ನೋದು ಆ ಪೋಸ್ಟರ್ ನೋಡಾದ್ಮೇಲೆ ಗೊತ್ತಾಯ್ತು. ಆಗ ಆ ಹುಡುಗ, ಅಪ್ಪ ಯಾವ ಮೂವಿನೂ ನೋಡಲ್ಲ, ಆದ್ರೆ ನಿಮ್ ಮೂವಿಗೆ ಮಾತ್ರ ನನ್ನ ಕರ್ಕೊಂಡು ಹೋಗಿದ್ರು, ಆಗ್ಲಿಂದ ನಾನು ನಿಮ್ ಬಿಗ್ ಫ್ಯಾನ್ ಅಂತ ಅಂದ. ಸ್ವಾತಿಗೆ ಶಶಿಕಾಂತ್ ಅವಳ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅನ್ನೋದು ಸ್ವಲ್ಪ ಗೊತ್ತಾಯ್ತು. ಅವಳ ರೂಮಲ್ಲಿ ಎಲ್ಲಾ ಪೋಸ್ಟರ್ ನೋಡ್ಬೇಕಾದ್ರೆ ಮತ್ತೆ ಶಶಿಕಾಂತ್ ಅವ್ರ ವೈಫ್ ಬಂದು ತಮ್ಮ ರೂಮ್ಗೆ ಕರ್ಕೊಂಡು ಹೋದ್ರು. ಸ್ವಾತಿ ಇವರಿಂದ ತಪ್ಸ್ಕೊಂಡು ಹೋದ್ರೆ ಮತ್ತೆ ಇಲ್ಲಿಗೆ ಕರ್ಕೊಂಡು ಬಂದ್ರಲ್ಲ, ಏನ್ ಮಾಡೋದು ಅಂತ ಅನ್ಕೊಳ್ತಾ ಇದ್ಲು. ಆದ್ರೆ ಇವರು ಬಿಡದೆ ತಮ್ಮ ಮಾತು ಶುರು ಮಾಡ್ತಾ, ಸ್ವಾತಿ ನೀನ್ ಹರ್ಷನ್ ಇಷ್ಟಪಡ್ತಿದ್ಯಾಲ್ವಾ ಅಂತ ಅಂದ್ರು. ಸ್ವಾತಿ ಇವ್ರಿಗೆ ವಿಷಯ ಗೊತ್ತಿದೆ ಅನ್ಕೊಂಡು, ಹಾ ನಾನು ಹರ್ಷ ಲವ್ ಮಾಡ್ತಿದ್ದೀವಿ, ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದೀವಿ ಅಂತ ಅಂದ್ಲು. ಆಗ ಅವರು ಸಡನ್ ಆಗಿ, ಬೇಡಮ್ಮ ಸ್ವಾತಿ, ನೀನ್ ಅವನನ್ನ ಮದ್ವೆ ಆಗ್ಬೇಡ, ಅವನ ಬಗ್ಗೆ ಇರೋ ರೂಮರ್ಸ್ ಗೊತ್ತಲ್ವಾ, ಯಾಕೆ ಸುಮ್ಮನೆ ನೀನ್ ರಿಸ್ಕ್ ತಗೋತೀಯ ಅಂತ ಅಂದ್ಲು. ಆದ್ರೆ ಸ್ವಾತಿ ಅದೆಲ್ಲ ಸುಳ್ ರೂಮರ್ಸ್ ಅಂತ ಹೇಳಿ ಸೈಲೆಂಟ್ ಆಗಿಬಿಟ್ಲು. ಅದೆಲ್ಲ ನಿಜ ಸ್ವಾತಿ, ಮೀಡಿಯಾದಲ್ಲಿ ಹೇಳಿದ ಸುದ್ದಿ ಎಲ್ಲ ನಿಜ, ಅದನ್ನ ನೀನ್ ನಂಬಲೇಬೇಕು, ಯಾಕಂದ್ರೆ ನಾನು ಕೂಡ ಈ ವಿಷಯ ತಿಳ್ಕೊಂಡವಳೆ, ನಾನು ಕೂಡ ಅವನ ಆ ವೀಕ್ನೆಸ್ಗೆ ಸಾಕ್ಷಿಯಾಗಿದ್ದೀನಿ ಅಂತ ಅಂದ್ಲು. ಅವ್ರ ಮಾತ್ ಕೇಳಿ ಸ್ವಾತಿ ಶಾಕ್ ಆದ್ಲು, ಗಾಬರಿಲಿ, ಏನ್ ಹೇಳ್ತಿದ್ದೀರಾ ನೀವು, ಸರಿಯಾಗಿ ಹೇಳಿ ಅಂತ ಅಂದ್ಲು. ಆಗ ಆ ಲೇಡಿ ನಿಧಾನಕ್ಕೆ, ಸ್ವಾತಿ ನಾನ್ ಒಂದು ನೈಟ್ ಹರ್ಷನ್ ಜೊತೆನೇ ಇದ್ದೆ, ರಾಕೇಶ್ ಇನ್ವೈಟ್ ಮಾಡಿದ ಪಾರ್ಟಿಗೆ ನಾನ್ ಹೋಗಿದ್ದೆ, ಆ ಪಾರ್ಟಿಲಿ ಆ ನೈಟ್ ಹರ್ಷನ್ ಜೊತೆ ನಾನಿದ್ದೆ, ಆಗ ನಂಗಾದ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನ್ ನಿಂಗೆ ಹೇಳ್ತಿದ್ದೀನಿ. ಹರ್ಷ ಹುಡುಗಿರ್ ಬಗ್ಗೆ ಇಂಟ್ರೆಸ್ಟ್ ತೋರ್ಸಲ್ಲ,
ಹುಡುಗರ ಬಗ್ಗೆ ಅಟ್ರಾಕ್ಟ್ ಆಗ್ತಾನೆ. ಅದು ನಿಜ ಅನ್ನೋದು ನಂಗೆ ಅವತ್ತೇ ಗೊತ್ತಾಗಿದ್ದು. ನಿನ್ನ ಅವನು ಜಸ್ಟ್ ಮೀಡಿಯಾ ಮುಂದೆ ಹುಡುಗಿರ್ನ ಇಷ್ಟಪಡ್ತಾನೆ ಅಂತ ತೋರಿಸೋಕೆ ನೀನನ್ನು ಯೂಸ್ ಮಾಡ್ಕೋತಿದ್ದಾನಷ್ಟೇ ಅಂತ ಅಂದ್ಲು. ಅವಳ ಈ ಮಾತು ಕೇಳಿ ಸ್ವಾತಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಹಾಗೆ ಸುಮ್ಮನೆ ಕೂತ್ಕೊಂಡ್ಲು. ಅವಳಿಗೆ ಆ ಲೇಡಿ ಏನ್ ಹೇಳ್ತಿದ್ದಾಳೆ ಅನ್ನೋದೇ ಅರ್ಥ ಆಗ್ಲಿಲ್ಲ. ನಿಜವಾಗ್ಲೂ ಅವತ್ತ ನೈಟ್ ಹರ್ಷನ್ ಜೊತೆಗೆ ಇವಳೇ ಇದ್ಲ? ಇವಳನ್ನ ನೋಡಿದ್ರೆ ಹುಡುಗನ್ ಆಗಿದ್ದಾಳೆ. ಇದೇನು ಒಂದು ನನಗೆ ಅರ್ಥ ಆಗ್ತಾ ಇಲ್ಲ. ಹರ್ಷ ಹೇಳಿದ ಆ ನೈಟ್ಗೂ ಇವಳಿಗೂ ಏನಾದ್ರೂ ಸಂಬಂಧ ಇದೆಯಾ? ಅಥವಾ ಇದು ಬೇರೆ ನೈಟ್ ಆಗಿರ್ಬೋದಾ? ಆದ್ರೆ ನನ್ ಹರ್ಷ ಹಾಗಲ್ಲ. ಇವಳೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಅವಳ ಕಡೆ ಟರ್ನ್ ಆದ್ಲು. ಅಷ್ಟರಲ್ಲಿ ಶಶಿಕಾಂತ್ ಅಲ್ಲಿಗೆ ಬಂದು, ಸ್ವಾತಿ, ನಾನ್ ನಿನ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ, ನೀನ್ ಹರ್ಷನಿಂದ ದೂರ ಇರು. ನಾನು ಅವತ್ತೇ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಅಲ್ಲಿ ನಂಗೆ ಹೇಳೋಕಾಗ್ಲಿಲ್ಲ. ನೀನ್ ಈಗ್ಲಾದ್ರೂ ದುಡುಕದೆ ಯೋಚನೆ ಮಾಡಿ ಅವನ ಬಗ್ಗೆ ಡಿಸಿಷನ್ ತಗೋ ಅಂತ ಹೇಳಿ ಅಲ್ಲಿಂದ ಹೋದ್ರು. ಅವ್ರ ವೈಫ್ ಸ್ವಾತಿಗೆ ನಿಧಾನಕ್ಕೆ ಯೋಚನೆ ಮಾಡೋಕ್ ಹೇಳಿ ಮತ್ತೆ ತಲೆನ ಒರೆಸೋಕ್ ಶುರು ಮಾಡಿದ್ರು. ಸ್ವಾತಿ ಇನ್ನಿಲ್ಲಿಂದ ಹೋಗೋದು ಬೆಸ್ಟ್ ಅನ್ಸ್ತು. ಇವ್ರ ಹರ್ಷನ್ ಬಗ್ಗೆ ಹೇಳೋದು ಅವಳಿಗೆ ಕೋಪ ಬರೋ ಹಾಗೆ ಮಾಡ್ತಿತ್ತು. ಅವಳು ಮತ್ತೆ ತನ್ನ ಒದ್ದೆ ಬಟ್ಟೆನ ಹಾಕೊಂಡು ಇಲ್ಲಿಂದ ಹೋಗೋಣ ಅಂತ ಬಾತ್ರೂಮ್ಗೆ ಹೋಗಿ ಅಲ್ಲಿಂದ ಅದೇ ಒದ್ದೆ ಬಟ್ಟೆಲೇ ಬಂದ್ಲು. ಆಗ ಅವರು ಸ್ವಾತಿ ಯಾಕೆ ಹೀಗೆ ಬಂದ್ಲು ಅಂತ ನೋಡ್ತಾ ಅವಳ ಹತ್ರ ಹೋಗೋಷ್ಟರಲ್ಲಿ ಸ್ವಾತಿ ಭಯದಲ್ಲಿ ಅವರಿಂದ ದೂರ ಹೋಗೋಕ್ ನೋಡಿದ್ಲು. ಆದ್ರೆ ಕಾಲ್ ಜಾರಿ ಬೆಡ್ ಮೇಲೆ ಬಿದ್ಲು. ಆಗ ಅವರು ಕೂಡ ಅವಳ ಮೇಲೆ ಬಿದ್ರು. ಅಷ್ಟರಲ್ಲಿ ಡೋರ್ ಓಪನ್ ಆಯ್ತು. ಆಗ ಹರ್ಷ ಬಂದು ನಿಂತು ಅವರಿಬ್ರು ಹಾಗೆ ಬಿದ್ದಿದ್ದನ್ನ ನೋಡ್ದ. ಸ್ವಾತಿಯಲ್ಲಿರೋದು ಹರ್ಷಂಗೆ ಹೇಗ್ ಗೊತ್ತಾಯ್ತು? ಹರ್ಷನ್ ಬಗ್ಗೆ ಸ್ವಾತಿ ತಿಳ್ಕೊಂಡಿದ್ದಲ್ಲ ತಪ್ಪ? ಯಾವತ್ ಸತ್ಯ, ಯಾವತ್ ಸುಳ್ಳು? ಸ್ವಾತಿ ಕಾಂತ್ ಫ್ಯಾಮಿಲಿ ಡೈವರ್ಟ್ ಮಾಡ್ತಿದ್ದಾರಾ? ಸ್ವಾತಿ ಶಶಿಕಾಂತ್ ಮತ್ತೆ ಅವರ ವೈಫ್ ಮಾತು ಕೇಳಿ ಶಾಕ್ ಆದ್ಲು. ಆದ್ರೆ ಹರ್ಷನ್ ಮೇಲಿನ ನಂಬಿಕೆಯಿಂದ ಇವ್ರ ಮಾತಿನ ಕೇಳ್ಬಾರ್ದು ಅಂತ ಅಲ್ಲಿಂದ ಹೊರಡೋಕ್ ನಿಂತ ಸ್ವಾತಿ ಅಲ್ಲೇ ಇದ್ದ ಶಶಿಕಾಂತ್ ಅವರ ವೈಫ್ ಸ್ವಾತಿ ಹತ್ರ ಹೋಗುವಾಗ ಇಬ್ರು ಸ್ಲಿಪ್ ಆಗಿ ಬೆಡ್ ಮೇಲೆ ಬಿದ್ದೋದ್ರು. ಅವರಿಬ್ರು ಬಿದ್ದಾಗ್ಲೇ ಡೋರ್ ಓಪನ್ ಆಗಿ ಹರ್ಷ ಬಂದು ನಿಂತಿದ್ದ. ಅವನ ನೋಡಿ ಸ್ವಾತಿ, ಸದ್ಯ ಹರ್ಷ ಬಂದಲ್ಲ, ಇನ್ನನ್ಗೆ ಯಾವ್ದೇ ಭಯ ಇಲ್ಲ ಅಂತ ಅನ್ಕೊಂಡು ಮೇಲೆ ಏಳೋಷ್ಟ್ರಲ್ಲಿ ಅವರಿಬ್ರು ಹರ್ಷ ಕೋಪದಲ್ಲಿ ನೋಡೋದ್ ನೋಡಿದ್ಲು. ಸ್ವಾತಿಗೆ ಸ್ವಲ್ಪ ಗಾಬರಿ ಆಯ್ತು. ಹರ್ಷ ಇಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲದೆ ಏನಾದ್ರೂ ಕೋಪ ಮಾಡ್ಕೊಂಡ ಅಂತ ಹಾಗೆ ನಿಧಾನಕ್ಕೆ ಅವನ ಹಿಂದೆ ಹೋಗಿ ನಿಂತ್ಕೊಂಡ್ಲು. ಅವಳ ಬಟ್ಟೆ ಒದ್ದೆ ಆಗಿದ್ ನೋಡಿ ಅವನು ಹಾಗೆ ಸುಮ್ನಾದ. ಅವನೇನು ಮಾತಾಡದೆ ಅಲ್ಲಿಂದ ಅವಳನ್ನ ಕಾರ್ ಹತ್ರ ಕರ್ಕೊಂಡು ಹೋದ. ಅವರಿಬ್ರು ಕಾರ್ ಹತ್ರ ಹೋದಾಗ ಅಲ್ಲಿ ಶಶಿಕಾಂತ್ ಮತ್ತೆ ಅವರ ವೈಫ್ ಬಂದು ಸ್ವಾತಿಗೆ ಕೇರ್ಫುಲ್ ಆಗಿರು ಅಂತ ಸಿಗ್ನಲ್ ಮಾಡಿದ್ರು. ಸ್ವಾತಿ ಅವರಿಗೆ ಏನೂ ರಿಪ್ಲೈ ಮಾಡದೆ ಹಾಗೆ ಕಾರಲ್ಲಿ ಕೂತ್ಕೊಂಡ್ಲು. ಆದ್ರೆ ಹರ್ಷ ಇದನ್ನ ಅಬ್ಸರ್ವ್ ಮಾಡಿ ಸ್ವಾತಿನ ಕೋಪದಲ್ಲಿ ನೋಡ್ದ. ಕಾರ್ ಅಲ್ಲಿಂದ ಮೂವ್ ಆಯ್ತು. ಸ್ವಾತಿ ಹರ್ಷ ಜೊತೆ ಹೇಗ್ ಮಾತ್ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗ್ದೆ ಹಾಗೆ ಸೈಲೆಂಟ್ ಆಗಿ ಕೂತಿದ್ಲು. ಹರ್ಷ ಕೂಡ ಮಾತಾಡದೆ ಹಾಗೆ ಸುಮ್ನಾಗಿದ್ದ. ಅವರಿಬ್ರ ಮಧ್ಯೆ ಈಗ ಫುಲ್ ಸೈಲೆನ್ಸ್ ಇತ್ತು. ಸ್ವಾತಿ ಮನ್ಸಲ್ಲಿ ಹರ್ಷ ನನ್ ಬಗ್ಗೆ ಏನಾದ್ರೂ ತಪ್ಪು ತಿಳ್ಕೊಂಡ ಅಂತ ಅನ್ಕೊಳ್ತಾ ಇದ್ರೆ ಈ ಕಡೆ ಹರ್ಷ, ಸ್ವಾತಿ ಯಾಕೆ ನಂಗೆ ಹೇಳ್ದೆ ಕಾಂತ್ ಫ್ಯಾಮಿಲಿ ಮನೆಗೆ ಹೋದ್ಲು ಅಂತ ಅನ್ಕೊಳ್ತಾ ಇದ್ದ. ಅವ್ರ ಸೈಲೆನ್ಸ್ನಲ್ಲೇ ಹರ್ಷನ್ ಕಾರ್ ಬಂಗ್ಲೆ ಮುಂದೆ ಬಂದು ನಿಲ್ತು. ಮನೆ ಒಳಗೆ ಹೋಗ್ತಿದ್ದಾಗೆ ಸ್ವಾತಿ ಅವಳಾಗೆ ಮಾತು ಶುರು ಮಾಡ್ದ. ಹರ್ಷ, ನಾನ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ, 2 ನಿಮಿಷ ಇರು ಅಂತ ಹೇಳಿ ರೂಮ್ ಕಡೆ ಹೋದ್ಲು. ಹರ್ಷ ಹಾಗೆ ಸೋಫಾ ಮೇಲೆ ಮಲ್ಕೊಂಡ. ಸ್ವಾತಿನ ಅವನು ತುಂಬಾ ಲವ್ ಮಾಡ್ತಿದ್ರಿಂದ ಆ ಕೋಪ ಒಂದ್ ಕ್ಷಣದ ಮೇಲೆ ಉಳ್ಕೊಳ್ಳಿಲ್ಲ. ಯಾಕಂದ್ರೆ ಸ್ವಾತಿನ ಅವನು ಅಷ್ಟ್ ನಂಬ್ತಿದ್ದ. ಸ್ವಾತಿ ಡ್ರೆಸ್ ಚೇಂಜ್ ಮಾಡ್ಬೇಕಾದ್ರೆ ರವಿಕಾಂತ್ ಅವ್ರ ಮನೇಲಿ ಏನೆಲ್ಲ ಆಯ್ತು ಅನ್ನೋದನ್ನ ಹರ್ಷನ್ ಮುಂದೆ ಹೇಳ್ಬೇಕು ಅಂತ ಡಿಸೈಡ್ ಮಾಡಿದ್ಲು. ರೂಮಿಂದ ಆಚೆ ಬರ್ತಾ ಅವನ ಮೂಡ್ ಹೇಗಿದೆ ಅಂತ ಒಮ್ಮೆ ಚೆಕ್ ಮಾಡಿದ್ಲು. ಹರ್ಷ ಅವಳು ಬರ್ತಿದ್ರೆ ಅವಳನ್ನ ನೋಡಿ ನಗ್ತಾ ಇದ್ದ. ಆ ನಗು ನೋಡಿ ಸ್ವಾತಿ ಮನ್ಸ್ಗೆ ಫುಲ್ ರಿಲ್ಯಾಕ್ಸ್ ಅನ್ಸ್ತು. ಸೋ ಇನ್ ವಿಷಯ ಮುಚ್ಚಿಡೋದ್ ಬೇಡ, ಈಗ್ಲೇ ಹೇಳ್ಬೇಕು ಅಂತ ಅನ್ಕೊಂಡು ಅವನ ಹತ್ರ ಹೋದ್ಲು. ಮೊದ್ಲು ಮಾತ್ ಹೇಗ್ ಶುರು ಮಾಡೋದು ಅಂತ ಗೊತ್ತಾಗದೆ, ಹರ್ಷ, ನಿಂಗ್ ಕಾಫಿ ಏನಾದ್ರೂ ಬೇಕಾ ಅಂತ ಕೇಳಿದ್ಲು. ಸೋಫಾ ಮೇಲೆ ಆರಾಮಾಗಿ ಮಲ್ಕೊಂಡಿದ್ದ ಹರ್ಷ ಅಲ್ಗಾಡ್ದೆ ನೋ ಅಂದ. ಸ್ವಾತಿ ಅವನ ಹತ್ರನೇ ಹೋಗಿ, ಹರ್ಷ, ಇವತ್ ನಾನು ರವಿಕಾಂತ್ ಮನೆಗ್ ಯಾಕೆ ಹೋಗಿದ್ದೆ ಗೊತ್ತಾ ಅಂತ ಡೀಟೇಲ್ ಆಗಿ ಹೇಳೋಕ್ ಹೋದ್ಲು. ಆಗ ಹರ್ಷ, ನಂಗೊತ್ತು, ಆದ್ಯ ನಂಗೆ ಈ ವಿಷಯ ಹೇಳಿದ್ರು ಅಂತ ಅಂದ.
ಸ್ವಾತಿಗೆ ಹರ್ಷ ಅಲ್ಲಿ ಹೇಗ್ ಬಂದ ಅನ್ನೋದು ಈಗ ಅರ್ಥ ಆಯ್ತು. ಅವಳಿಗೆ ತಾನೀಗ ಹೇಳೋ ಮಾತು ಹರ್ಷ ಹೇಗ್ ತಗೋತಾನೆ ಅನ್ನೋದು ಭಯ ಆಗಿತ್ತು. ಸೊ ಕೂಲಾಗೆ ಮಾತಾಡ್ತಾ, ರವಿಕಾಂತ್ ಅವರು ಪ್ರಾಬ್ಲಮ್ ಅಲ್ಲಿದ್ರು, ನಾನು ಅವರನ್ನ ಸೇವ್ ಮಾಡಿದೆ ಅಂತ ಮನೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಶಶಿಕಾಂತ್ ಮತ್ತೆ ಅವ್ರ ವೈಫ್ ಅವ್ರು ಹೇಳಿದ ಮಾತು ನಂಗೆ ಯಾಕೋ ಸರಿ ಅನ್ಸ್ಲಿಲ್ಲ ಹರ್ಷ ಅಂತ ಅಂದ್ಲು. ಹರ್ಷಂಗೆ ಮೊದ್ಲೇ ಶಶಿಕಾಂತ್ ಅವರ ಫ್ಯಾಮಿಲಿ ಬಗ್ಗೆ ಗೊತ್ತಿತ್ತು. ಸೊ ಅವನು ಅದೆಲ್ಲ ಜಾಸ್ತಿ ಸೀರಿಯಸ್ ಆಗಿಯೇ ತಗೊಳ್ದೆ ಅವ್ರು ನನ್ನ ಬಗ್ಗೆ ಏನಾದರೂ ಹೇಳಿದ್ರಾ ಅಂತ ಕೇಳ್ದ. ಅವನ ಹಾಗೆ ಕೇಳೋದ್ ನೋಡಿ ಸ್ವಾತಿ ಅವರ ಬಗ್ಗೆ ಹರ್ಷಂಗೆ ಬೆಸ್ಟ್ ಒಪಿನಿಯನ್ ಇಲ್ಲ ಅಂತ ಅರ್ಥ ಆಗಿ ಡೈರೆಕ್ಟ್ ಆಗಿ, ಹರ್ಷ ಶಶಿಕಾಂತ್ ವೈಫ್ ಯಾಕೆ ಹಾಗ್ ಡ್ರೆಸ್ ಮಾಡಿದ್ರು? ಅವ್ರ ಬಿಹೇವಿಯರ್ ಯಾಕೆ ಹುಡುಗರ ಆಗಿದೆ? ಅವರು ನಿಜವಾಗ್ಲೂ ಹುಡುಗನಾ ಅಥವಾ ಹುಡುಗಿನಾ ಅಂತ ಕೇಳಿದ್ಲು. ಹರ್ಷ ಸ್ವಾತಿ ಹಾಗೆ ಕೇಳೋದ್ ನೋಡಿ ಅವಳಿಗೆ ಆ ಲೇಡಿ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಅರ್ಥ ಮಾಡಿಕೊಂಡು ನಗ್ತಾ, ಅವರು ಶಶಿಕಾಂತ್ ಅವ್ರ ವೈಫ್, ನೇಮ್ ಪದ್ಮಾ ಅಂತ. ಅವ್ರು ನೋಡೋಕ್ ಹಾಗಿದ್ದಾರೆ ಬಟ್ ಅವ್ರ ಹುಡುಗಿನೇ. ಅವರಿಗೆ ಹುಡುಗರ ಹಾಗಿರೋದಿಷ್ಟ, ಸೋ ಹಾಗಿದಾರಷ್ಟೇ. ಅವ್ರ ಮಗ ಇದ್ದ ಅಲ್ವಾ, ಅವನನ್ನ ನೋಡಿ ನೀನ್ ಅರ್ಥ ಮಾಡ್ಕೊಳ್ಳೋದಲ್ವಾ ಅವ್ರ ಹುಡುಗನ ಹುಡುಗಿನ ಅಂತ ಅಂದು. ಸ್ವಾತಿ ಕನ್ಫ್ಯೂಷನ್ ನೋಡಿ ಹರ್ಷ ಇನ್ನೂ ಜೋರಾಗ್ ನಗ್ತಿದ್ದ. ಸ್ವಾತಿ ಹರ್ಷ ಹಾಗ್ ನಗ್ತಾ ಇರ್ಬೇಕಾದ್ರೆ, ಹರ್ಷ ನೀನ್ ಹುಡುಗಿರ್ ಬಗ್ಗೆ ಅಟ್ರಾಕ್ಟ್ ಆಗಲ್ಲ, ಬರೀ ಹುಡುಗರ ಬಗ್ಗೆ ಮಾತ್ರ ಅಟ್ರಾಕ್ಟ್ ಆಗ್ತೀಯ, ನಿಜಾನ ಇದು ಅಂತ ಅಂದ್ಲು. ಹರ್ಷ ಅವಳನ್ನ ನೋಡೋಷ್ಟ್ರಲ್ಲಿ ಸ್ವಾತಿ, ಓಯ್ ಇದೆಲ್ಲ ನಾನ್ ಹೇಳ್ತಿರೋದಲ್ಲ, ಆ ನಿಮ್ ಪದ್ಮಾ ಅವ್ರು ಹೇಳಿದ್ದು. ಹೌದಾ ಸರ್ ಅಂತ ಏನೋ ಜೋಕ್ ಹೇಳ್ದ ಹಾಗೆ ನಗೋಕ್ ಶುರು ಮಾಡಿದ್ಲು. ಸ್ವಲ್ಪ ಹೊತ್ತಲ್ಲೇ ಅಲ್ಲಿ ನಗು ಸ್ಟಾಪ್ ಆಗಿತ್ತು, ಫುಲ್ ಸೈಲೆನ್ಸ್ ಆವರಿಸ್ಕೊಂಡಿತ್ತು. ಸೈಲೆಂಟ್ಗೆ ರೀಸನ್ ಏನಂದ್ರೆ ಹರ್ಷನ್ ಕಿಸ್. ಎಸ್, ಅವನು ಅವಳು ನಗ್ತಾ ಇದ್ದಾಗ ಅವಳನ್ನ ಕೈ ಎಳೆದ ತಕ್ಷಣ ಸ್ವಾತಿ ಅವನ ಮೇಲೆ ಬಿದ್ಲು. ಬಿದ್ದಿದ್ ಸ್ಪೀಡ್ಗೆ ಅವಳ ಲಿಪ್ಸ್ ಅವನ ಲಿಪ್ಸ್ಗೆ ಟಚ್ ಆಗಿತ್ತು. ಸ್ವಾತಿ ಅವನಿಗೆ ತುಂಬಾನೇ ಹತ್ರದಲ್ಲಿದ್ಲು. ಎಷ್ಟ್ ಹತ್ರ ಅಂದ್ರೆ ಅವಳು ಒಂದು ಮಾತು ಮಾತಾಡೋಕೆ ಮುಂದಾಗಿ ಬಾಯಿ ತೆಗೆದ್ರು ಅವಳ ಲಿಪ್ಸ್ ಅವನ ಲಿಪ್ಸ್ಗೆ ಟಚ್ ಆಗ್ತಿತ್ತು. ಹರ್ಷ ಸ್ವಾತಿನ ನೋಡ್ತಾ ಹಾಗೆ ಮೆಲ್ಲಗೆ ಸೊಂಟ ಕೈ ಹಾಕ್ದ. ಸ್ವಾತಿ ಇನ್ನಷ್ಟು ನಾಚಿಕೊಂಡ್ಲು, ಅವಳ ತುಟಿ ತುಂಬಾ ನಡುಕ್ತಾ ಇತ್ತು. ಅಷ್ಟರಲ್ಲಿ ಹರ್ಷ ಅವಳ ತುಟಿ ಹತ್ರ ಬಂದು, ಅವ್ರು ನನ್ನ ಬಗ್ಗೆ ಹೇಳಿದ್ ನಿಜಾನಾ ಇಲ್ವಾ ಅಂತ ಪ್ರೂವ್ ಮಾಡ್ಲಾ ಅಂತ ಸ್ಲೋ ಆಗಂದ. ಹರ್ಷನ್ ಮಾತಿಗೆ ಸ್ವಾತಿ ನಾಚಿಕೆ ಮತ್ತೆ ಗಾಬರಿಲಿ, ನೋ ಹರ್ಷ ನಂಗೊತ್ತದು ಸುಳ್ಳು ಅಂತ, ನೀನ್ ಸುಮ್ನೆ ಆ ಮಾತನ್ನ ನಿನ್ ಚೇಷ್ಟೆಗೆ ಯೂಸ್ ಮಾಡ್ಕೋತಾ ಇದೀಯಾ ಅಂತ ಅವನಿಂದ ಬಿಡಿಸ್ಕೊಳಕ್ಕೆ ಟ್ರೈ ಮಾಡಿದ್ಲು. ಆದ್ರೆ ಅವಳು ಹರ್ಷ ಕೈಯಿಂದ ಬಿಡಿಸ್ಕೊಳ್ಳೋದಿರ್ಲಿ, ಒಂದು ಸ್ವಲ್ಪನೂ ಅಲ್ಲಾಡೋ ಹಾಗೂ ಇರಲಿಲ್ಲ. ಅಷ್ಟು ಗಟ್ಟಿಯಾಗಿ ಹರ್ಷ ಅವಳ ಸೊಂಟ ಹಿಡ್ಕೊಂಡಿದ್ದ. ಸ್ವಾತಿ ತುಂಬಾ ಟ್ರೈ ಮಾಡಿದ್ಮೇಲೆ ಹರ್ಷನ್ ಕೈ ಸ್ವಲ್ಪ ಲೂಸ್ ಆಯ್ತು. ಸೊ ಅವಳು ಇದೇ ಚಾನ್ಸ್ ಅಂತ ಮೇಲೆ ಎದ್ದೇಳೋಷ್ಟ್ರಲ್ಲಿ ಅವನ ಕಾಲ್ ಟಚ್ ಆಗಿ ಮತ್ತೆ ಹರ್ಷನ್ ಮೇಲೆ ಬಿದ್ಲು. ಆಗ ಹರ್ಷ ಮತ್ತೆ ಜೋರಾಗಿ ನಗ್ತಾ, ನೋಡು ಈಗ ನಾನೇ ಬಿಟ್ಟಿದ್ದೆ ಪಾಪ ಹೋಗ್ಲಿ ಅಂತ, ಆದ್ರೆ ಮತ್ತೆ ನೀನೇ ಬಂದಿದ್ಯಾ ನನ್ನ ಹತ್ರ, ಹಾಗಾದ್ರೆ ಮತ್ ಹೇಗ್ ನಿನ್ ಬಿಡ್ಲಿ, ನಾವ್ ಇಂಪಾಸಿಬಲ್ ಅಂತ ಅಂದ. ಹರ್ಷನ್ ಮತ್ಗೆ ಸ್ವಾತಿ ಮನ್ಸಲ್ಲಿ, ಅಯ್ಯೋ ನಾನ್ ತಪ್ಸ್ಕೊಂಡ್ ಹೋಗಕ್ ಹೋಗಿ ಇನ್ನೂ ಜೋರಾಗಿ ಸಿಕ್ಕಾಕೊಂಡೆ ಅಂತ ಅನ್ಕೋತಿದ್ಲು. ಹರ್ಷ ಸ್ವಾತಿನ ಹಾಗೆ ನೋಡ್ತಾ, ಲವ್ ಯು ಸ್ವಾತಿ ಅಂತ ನಿಧಾನಕ್ಕೆ ರೊಮ್ಯಾಂಟಿಕ್ ಆಗಿ ಹೇಳ್ದ. ಸ್ವಾತಿಗೆ ಆ ಮಾತು ಕಿವಿ ಹತ್ರ ಬಂದಾಗ ಅವಳು ಕೂಡ ರೊಮ್ಯಾಂಟಿಕ್ ಆಗ್ಬಿಟ್ಲು. ಹರ್ಷನ್ ಲಿಪ್ಸ್ ಅವಳ ಹತ್ರ ಬಂದ್ರೂ ತಡೀದೆ ಹಾಗೆ ಸುಮ್ನೆ ಸೈಲೆಂಟ್ ಆದ್ಲು. ಹರ್ಷ ಸ್ವಾತಿಗೆ ಸ್ವೀಟ್ ಲಿಪ್ಸ್ಗೆ ಕಿಸ್ ಮಾಡ್ದ. ಆ ರೂಮಲ್ಲಿ ಇಬ್ಬರೇ ಇದ್ದಿದ್ರಿಂದ ಅವ್ರೇನ್ ಮಾಡ್ತಿದ್ದಾರೆ ಅನ್ನೋದು ಅವರಿಗೆ ಮರ್ತು ಹೋಗೋಷ್ಟು ಸೈಲೆನ್ಸ್ ಇತ್ತು. ಇಟ್ ವಾಸ್ ಅ ಲಾಂಗ್ ಕಿಸ್. ಸ್ವಾತಿ ತಾನ್ ಮೈ ಮರ್ತು ಹರ್ಷನ್ ಕಿಸ್ನ ಸವಿತಾ ಇದ್ಲು. ಅಷ್ಟ್ರಲ್ಲಿ ಡೋರ್ ಬೆಲ್ ಆಯ್ತು. ಆ ಸೌಂಡ್ಗೆ ಸ್ವಾತಿ ಗಾಬರಿಯಾಗಿ ಸಡನ್ ಆಗಿ ಡೋರ್ ಕಡೆ ನೋಡಿದ್ಲು. ಹರ್ಷ ಕೂಡ ಯಾರ್ ಬಂದಿರೋದು ಅಂತ ಹಾಗೆ ಗಾಬ್ರಿಲ್ ನೋಡ್ದ. ಮತ್ತೆ ಬಂದಿರೋರ್ ಬಗ್ಗೆ ಸ್ವಾತಿ ಮನ್ಸಲ್ಲಿ, ಇಂಥ ಒಳ್ಳೆ ಟೈಮಲ್ಲಿ ತೊಂದರೆ ಕೊಡಕ್ ಯಾರಪ್ಪ ಬಂದ್ರು ಅಂತ ಡೋರ್ ಕೂಡ ಓಪನ್ ಮಾಡದೆ ಅಲ್ಲಿಂದ ರೂಮ್ ಕಡೆ ಹೋದ್ಲು. ಮತ್ತೆ ಡೋರ್ ಬೆಲ್ ಆದ ತಕ್ಷಣ ಹರ್ಷ ತಾನೇ ಡೋರ್ ಓಪನ್ ಮಾಡೋಕ್ ಹೋದ. ಡೋರ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿದ್ದು ರಾಕೇಶ್. ಅವನ ನೋಡಿ ಹರ್ಷ ಕೋಪದಲ್ಲಿ ದುರ್ಗುಟ್ಕೊಂಡು ನೋಡೋ ಹಾಗೆ ಲುಕ್ ಕೊಟ್ಟ. ಆ ಕಡೆಯಿಂದ ರಾಕೇಶ್ ಹರ್ಷ ಯಾಕೆ ಹೀಗ್ ನೋಡ್ತಿದ್ದಾನೆ ಅಂತ ಗೊತ್ತಾಗ್ದೆ ಅವನ್ನೇ ನೋಡ್ತಿದ್ದ. ಅವನಿಗೇನ್ ಗೊತ್ತು, ಅವನೀಗ ಪೂಜೆ ನಡುವೆ ನಡೆಯೋ ಟೈಮ್ಗೆ ಕರಡಿ ತರ ಎಂಟ್ರಿ ಕೊಟ್ಟಿದ್ದ ಅಂತ. ಹರ್ಷ ಹಾಗೆ ಹೋಗಿ ಸೋಫಾ ಮೇಲೆ ಕೂತ್ಕೊಂಡ. ರಾಕೇಶ್ ಅವನ ಹಿಂದೆನೆ ಹೋಗಿ, ಏನಾಯ್ತು ಅಂತ ಕೇಳ್ಬೇಕು ಅನ್ನೋಷ್ಟ್ರಲ್ಲಿ ಸ್ವಾತಿ ಕಾಣಿಸಿದ್ಲು. ಈಗ ರಾಕೇಶ್ ಹರ್ಷನ ನೋಡಿ, ಓ ಬ್ರೋ ಅತ್ಗೇನು ಇಲ್ಲೇ ಇದ್ದಾರೆ ಅಂತ ಜೋರಾಗಿ ನಗಾಡೋಕೆ ಶುರು ಮಾಡ್ದ. ರಾಕೇಶ್ ಆಗಿ ನಗ್ತಿದ್ರೆ ದೂರದಲ್ಲಿದ್ದ ಸ್ವಾತಿ
ಈ ತರ್ಲೆ ಹರ್ಷಂಗ್ ಎಲ್ಲ ಅರ್ಥ ಆಗಿರತ್ತೆ ಅಂತ ಅನ್ಕೊಂಡು ಅವನ ನೋಡಿ ಸ್ಮೈಲ್ ಮಾಡಿ ಸುಮ್ಮನೆ ನಿಂತ್ಕೊಂಡ್ಳು. ಆದ್ರೆ ಹರ್ಷ ಮಾತ್ರ ಅದೇ ಸಿಟ್ಟಿನ ಮೂಡಲ್ಲಿ ರಾಕೇಶ್ನ ನೋಡ್ದ. ರಾಕೇಶ್ಗೇನು ಅರ್ಥ ಆಗದೆ ಸ್ವಾತಿನ ನೋಡಿ, ಇವತ್ತೇನಾದ್ರೂ ಸ್ಪೆಷಲ್ ಪೂಜೆ ಏನಾದ್ರೂ ಇತ್ತಾ, ಯಾಕೋ ರಾಂಗ್ ಟೈಮಲ್ಲಿ ಎಂಟ್ರಿ ಕೊಟ್ಟೆ ಅನ್ಸ್ತಿದ್ಯಾಲ ಅಂತ ಅಂದ. ರಾಕೇಶ್ ಮಾತಿಗೆ ಸ್ವಾತಿ ಇನ್ನೂ ಜೋರಾಗಿ ನಗೋಕ್ ಶುರು ಮಾಡಿದ್ಲು. ಅವನ ಇನ್ನೋಸೆನ್ಸ್ ನೋಡಿ, ಹಾ ರಾಕೇಶ್, ಪೂಜೆ ನಡೀತಿತ್ತು, ಮಧ್ಯದಲ್ಲಿ ನೀನ್ ಬಂದು ಕರಡಿ ಆದೆ ಗೊತ್ತಾ ಅಂತ ಹರ್ಷಂಗೆ ಕಿಂಡಲ್ ಮಾಡೋ ಹಾಗೆ ನಗ್ತಾ ಇದ್ಲು. ರಾಕೇಶ್ಗೆ ಅವಳ ಮಾತು ಈಗ ಅರ್ಥ ಆಯ್ತು. ಅವನು ಕೂಡ ನಗ್ತಾ, ಬ್ರೋ ಏನು ಪೂಜೆ ಮಾಡ್ತಿದ್ರಾ, ಜೋರಾಗೆ ಇರ್ಬೇಕು ಪೂಜೆ, ಆದ್ರೆ ನಿಮಗೆ ದೇವಿ ವರ ಕೊಟ್ಟಿರೋ ಹಾಗೆ ಕಾಣಿಸಲ್ಲ, ಅದಕ್ಕೆ ತಾವಿಷ್ಟು ಮುಖ ದೊಡ್ಡದ್ ಮಾಡ್ಕೊಂಡು ಕೂತಿದ್ದೀರಾ ಅಂತ ಅಂದು ನಗೋಕ್ ಶುರು ಮಾಡ್ದ. ಸ್ವಾತಿ ಮತ್ತೆ ರಾಕೇಶ್ ಹಾಗವನ್ನ ಕಿಂಡಲ್ ಮಾಡ್ತಿದ್ರೆ ಹರ್ಷಂಗ್ ಇಬ್ರಿಗೂ ಸರಿಯಾಗಿ ಕೊಡ್ಬೇಕು ಅನ್ಸ್ತಾ ಇತ್ತು. ತಾವಿಬ್ರು ಇಲ್ಲೇ ಇದ್ರೆ ಪಕ್ಕ ವದೆ ಬೀಳತ್ತೆ ಅಂತ ಗೊತ್ತಾಗಿ ಸ್ವಾತಿ ರಾಕೇಶ್ ಇಬ್ರು ಕಣ್ಸನೆ ಮಾಡ್ಕೊಂಡ್ರು. ಸ್ವಾತಿ ಹರ್ಷನ್ ರೂಮ್ ಕಡೆಗೆ ಹೋದ್ರೆ ರಾಕೇಶ್ ಅಲ್ಲಿಂದ ತಪ್ಸ್ಕೊಂಡು ತನ್ನ ರೂಮ್ ಕಡೆ ಓಡೋದ. ಪಾಪ ಹರ್ಷನ್ ಮುಖ ಈಗ ಕಿಸ್ ಸರಿಯಾಗಿ ಸಿಗದೆ ಬೇಜಾರಿಂದ ತುಂಬಿಕೊಂಡಿತ್ತು. ಅಷ್ಟರಲ್ಲಿ ಹರ್ಷನ್ ಬೇಜಾರ್ ಮರ್ಸೋಕೆ ಅಲ್ಲಿ ಅಪ್ಪು ಎಂಟ್ರಿ ಕೊಟ್ಬಿಟ್ಟ. ಅವನು ಸ್ಕೂಲ್ ಮುಗಿಸ್ಕೊಂಡು ಬಂದು ಹರ್ಷನ್ ಮೇಲೆ ಪ್ರೀತಿಯಿಂದ ಕೂತ್ಕೊಂಡ. ಅವನ ನೋಡಿ ಹರ್ಷ ಕಿಸ್ ಮಾಡಿ, ಅಪ್ಪು ಹೇಗಿದ್ದೀವತ್ ಕ್ಲಾಸ್ ಅಂತ ಕೇಳ್ದ. ಅವನು ತನ್ನ ರೈಟಿಂಗ್ ಬೋರ್ಡ್ ತಗೊಂಡು ಸ್ಕೂಲ್ ಬಗ್ಗೆ ಹೇಳೋಷ್ಟರಲ್ಲಿ ಹರ್ಷ ಸ್ವಾತಿ ರೂಮ್ ಕಡೆ ಕೈ ತೋರಿಸಿ, ಅಪ್ಪು ಅಲ್ಲಿ ನಿಂಗೆ ಸರ್ಪ್ರೈಸ್ ಇದೆ, ಏನು ಅಂತ ನೋಡ್ಕೊಂಬ ಹೋಗು ಅಂತ ಕಳಿಸ್ದ. ಹರ್ಷನ್ ಮಾತು ಕೇಳಿ ಅಪ್ಪು ಓಡ್ಕೊಂಡು ಆ ರೂಮ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಸ್ವಾತಿ ಬಾಗ್ಲಲ್ಲೇ ನಿಂತು ಮರೆಯಿಂದ ಅವನ್ನ ಜೋರಾಗಿ ಕೂಗಿ ಹೆದರ್ಸೋಕ್ ನೋಡಿದ್ಲು. ಅವಳ ಹಾ ಕೂಗಿದ್ ನೋಡಿ ಅಪ್ಪು ಆ ಅಂತ ಕಿರ್ಚಿ ಕೆಳಗ್ ಬಿದ್ದುಬಿಟ. ಸ್ವಾತಿ ಅಪ್ಪುಗ್ ನಿಜವಾಗ್ಲೂ ಏನೋ ಆಯ್ತು ಅಂತ ಎಪ್ಸೋಕ್ ನೋಡಿದ್ಲು. ಅಪ್ಪು ಕಣ್ಣೇ ಬಿಡ್ಲಿಲ್ಲ. ಸ್ವಾತಿ ಗಾಬರಿಯಾಗಿ, ಅಪ್ಪು ಅಪ್ಪು ಬಂಗಾರ, ನಿಜ ತಮಾಷೆ ಮಾಡಿದು, ಎಚ್ಚರ ಆಗು ಪುಟ್ಟ ಅಂತ ಮತ್ತೆ ಮತ್ತೆ ಎಚ್ಚರ ಮಾಡ್ತಾ ಇದ್ದಾಗ ಹರ್ಷ ರಾಕೇಶ್ ಕೂಡ ಅದನ್ನ ಕೇಳಿಸ್ಕೊಂಡು ಓಡ್ ಬಂದ್ರು. ಅವ್ರು ಕೂಡ ಅಪ್ಪುಗೆ ಏನಾಯ್ತು ಅಂತ ನೋಡ್ತಿದ್ರು. ಅಲ್ಲಪ್ಪುಗೆ ನಿಜವಾಗ್ಲೂ ಏನಾಯ್ತು, ಸ್ವಾತಿಯಿಂದ ಮಾತಾಡೋಕ್ ಶುರು ಮಾಡಿರೋ ಅಪ್ಪು ಅವಳಿಂದನೆ ಮತ್ತೆ ಮಾತ್ ನಿಲ್ಲಿಸ್ತಾನಾ, ಇದರಿಂದ ಹರ್ಷ ಸ್ವಾತಿ ದೂರ ದೂರ ಆಗ್ತಾರ? ಹರ್ಷ ಅಪ್ಪುನ ಪ್ರೀತಿಯಿಂದ ಮಾತಾಡ್ತಾ, ನಿಂಗೆ ಒಂದ್ ಸರ್ಪ್ರೈಸ್ ಇದೆ ಅಂತ ಹೇಳಿ ರೂಮ್ ಕಡೆ ತೋರಿಸಿ ಅಲ್ಲಿ ಹೋಗಕ್ ಹೇಳ್ದ. ಅಪ್ಪು ಕೂಡ ಸರ್ಪ್ರೈಸ್ ಇಷ್ಟಪಡೋದ್ರಿಂದ ತಡ ಮಾಡದೆ ಅದೇನು ಅಂತ ನೋಡೋಕೆ ರೂಮ್ ಹತ್ರ ಓಡೋದ. ಸ್ವಾತಿ ಅಪ್ಪು ಬರೋದನ್ನ ಗಮನಿಸಿ ಅವನ್ನ ಹೆದರ್ಸ್ಬೇಕು ಅಂತ ಅನ್ಕೊಂಡು ಬಾಗಿಲ ಹಿಂದೆ ನಿಂತ್ಕೊಂಡಿದ್ಲು. ಅವನು ಜೋರಾಗಿ ಓಡ್ಕೊಂಡು ರೂಮ್ ಒಳಗ್ ಬಂದಾಗ ಸ್ವಾತಿ ಜೋರಾಗಿ ಸೌಂಡ್ ಮಾಡಿ ಹೆದರ್ಸಿದ್ಲು. ಅಪ್ಪು ಸ್ವಾತಿ ಮಾಡಿದ ಸೌಂಡ್ಗೆ ಹಾಗೆ ಕೆಳಗ್ ಬಿದ್ದ. ಅವನು ಬಿದ್ದಿದ್ ನೋಡಿ ಸ್ವಾತಿ ಗಾಬರಿಯಾದ್ಲು. ಅಪ್ಪುನ ಹಿಡ್ಕೊಂಡು ಜೋರಾಗಿ, ಅಪ್ಪು ಏನಾಯ್ತು ಅಪ್ಪು ಅಂತ ಅವನ ಕೆನ್ನೆ ಸವರ್ತಾ ಎಚ್ಚರ ಮಾಡ್ತಿದ್ಲು. ಸ್ವಾತಿ ಹಾಗೆ ಎಚ್ಚರ ಮಾಡಿದ್ರು ಕೂಡ ಅಪ್ಪು ಎದ್ದೇಳಿಲ್ಲ. ಅವಳ ಸೌಂಡ್ ಕೇಳಿ ಹರ್ಷ ಗಾಬರಿಲಿ, ಅಪ್ಪುಗೇನಾಯ್ತು ಅಂತ ಓಡ್ ಬಂದ. ಅವನು ಕೂಡ ಅವನ ಎಬ್ಸೋಕೆ ಟ್ರೈ ಮಾಡ್ದ. ಸ್ವಾತಿ ಹರ್ಷನ್ ಗಾಬರಿಲಿ ನೋಡ್ತಿದ್ರೆ ಅವನು ಅಪ್ಪುಗೇನಾಗಲ್ಲ ಅಂತ ಸಮಾಧಾನ ಮಾಡಿ ಡಾಕ್ಟರ್ಗೆ ಕಾಲ್ ಮಾಡೋಕ್ ನೋಡ್ದ. ಸ್ವಾತಿ ಮತ್ತೆ ಹರ್ಷ ಎಷ್ಟು ಗಾಬರಿಯಾಗಿದ್ರು ಅಂದ್ರೆ ಅವ್ರು ಏನ್ ಮಾಡ್ತಿದ್ದಾರೆ ಅಂತಾನೂ ಗೊತ್ತಾಗ್ದೆ ಅಪ್ಪುನ ಎಬ್ಸೋಕ್ ಟ್ರೈ ಮಾಡ್ತಿದ್ರು. ಸ್ವಾತಿ ಕಣ್ಣಲ್ಲಿ ನೀರ್ ಕೂಡ ತುಂಬಿಕೊಳ್ತು. ಇನ್ನೇನು ಜೋರಾಗಿ ಕಿರ್ಚ್ಬೇಕು ಅನ್ನೋಷ್ಟ್ರಲ್ಲಿ ಗೊಂಬೆ ಅಮ್ಮ ಅಂತ ಸೌಂಡ್ ಕೇಳಿಸ್ತು. ಆ ಸೌಂಡ್ ಸ್ವಾತಿಗೆ ಭ್ರಮೇನೋ ಅಥವಾ ನಿಜಾನೋ ಅಂತ ಶಾಕ್ ಆಗಿ ನೋಡಿದ್ಲು. ಆದ್ರೆ ಅಪ್ಪು ನಿಜವಾಗ್ಲೂ ಅವಳನ್ನ ಪ್ರೀತಿಯಿಂದ ಕರೀತಿದ್ದ. ಸ್ವಾತಿ ಅಪ್ಪುನ ಗಟ್ಟಿಯಾಗಿ ತಬ್ಕೊಂಡು ಖುಷಿಯಿಂದ ಮುದ್ದಾಡಿದ್ಲು. ಹರ್ಷ ಕೂಡ ಅದನ್ನ ನೋಡಿ ಖುಷಿಯಾದ. ಅವರಿಬ್ರು ಗಾಬರಿ ಈಗ ಮಾಯ ಆಗಿತ್ತು. ಅಪ್ಪು ಇವರಿಬ್ರನ್ನ ನೋಡಿ ನಗೋಕ್ ಶುರು ಮಾಡ್ದ. ಹಾಗೆ ಹರ್ಷ, ಏನಾಗಿತ್ತು ಅಪ್ಪು ನಿಂಗೆ, ಗೊಂಬೆ ಅಮ್ಮ ಹಾಗ್ ಮಾಡಿದಕ್ ನೀನು ಭಯಪಟ್ಟ್ಯ ಅಂತ ಕೇಳ್ದ. ಆಗ ಅಪ್ಪು ಹರ್ಷನ್ ನೋಡಿ ಏನು ಹೇಳ್ದೆ ಜಸ್ಟ್ ಕಣ್ಣು ಹೊಡೆದ. ಅಪ್ಪು ಕಣ್ಣು ಹೊಡೆದಿದ್ ನೋಡಿ ಹರ್ಷಂಗೂ ನಗು ಬರೋಕ್ ಸ್ಟಾರ್ಟ್ ಆಯ್ತು. ಅವನಿಗೂ ಕೂಡ ಅಪ್ಪು ಯಾಕೆ ಹೀಗ್ ಮಾಡ್ದ ಅನ್ನೋದು ಗೊತ್ತಾಯ್ತು. ಅವನು ಸ್ವಾತಿನ ನೋಡಿ ನಗ್ತಾ, ನಿನ್ ಮಗ ಕೂಡ ನಿನ್ ಹಾಗೆ, ನಿನ್ನ ಮೀರ್ಸೋ ಹಾಗಿದ್ದಾನೆ ಆಕ್ಟಿಂಗ್ ಅಲ್ಲಿ ಅಂತ ಅಪ್ಪು ಮಾಡಿದ್ದು ಡ್ರಾಮಾ ಅನ್ನೋದನ್ನ ಹೇಳ್ದ. ಸ್ವಾತಿ ಕೂಡ ಒಂದ್ಸರಿ ಹೀಗೆ ಡ್ರಾಮಾ ಮಾಡಿದ್ನ ಹರ್ಷ ನೋಡಿದ್ದ. ಅಪ್ಪು ಕೂಡ ಅದೇ ರೀತಿ ಸ್ವಾತಿನ ಹೆದರ್ಸೋಕೆ
ಏನು ಆಗದೇ ಇದ್ರೂ ಅವ್ರನ್ನ ಗಾಬರಿ ಮಾಡೋಕ್ ಹೀಗ್ ಆಕ್ಟ್ ಮಾಡ್ದ. ಸ್ವಾತಿಗೆ ಈ ವಿಷಯ ಗೊತ್ತಾಗಿ ನಗು ಕೂಡ ಬರ್ತಾ ಇತ್ತು. ಅವನ್ ಹಾಗ್ ತಮಾಷೆ ಮಾಡಿದ್ದು ಭಯ ಆದ್ರೂ ಈಗ ಅವನು ಕೂಡ ಎಲ್ರ ಹಾಗೆ ನಾರ್ಮಲ್ ಆಗಿ ಬಿಹೇವಿಯರ್ ಮಾಡ್ತಿದ್ದಾನೆ ಅಂತ ಖುಷಿ ಪಟ್ಲು. ಹಾಗೆ ಅವನ್ನ ಗಟ್ಟಿಯಾಗಿ ತಬ್ಕೊಂಡು, ಇನ್ಮುಂದೆ ಯಾವತ್ತೂ ಹೀಗ್ ಭಯ ಪಡಿಸ್ಬೇಡ, ಗೊಂಬೆ ಅಮ್ಮ ಅಪ್ಪುಗೇನಾದ್ರೂ ಆದ್ರೆ ತಡ್ಕೊಳ್ಳಲ್ಲ ಅಂತ ಅಂದು ಎಮೋಷನಲ್ ಆದ್ಲು. ಅವಳ ಮಾತು ಕೇಳಿ ಅಪ್ಪು ಕೂಡ ಪ್ರೀತಿಯಿಂದ ಗಟ್ಟಿಯಾಗಿ ತಬ್ಕೊಂಡು, ಹ್ಮ್ ಗೊಂಬೆ ಅಮ್ಮ ಅಂತ ಅಂದ. ಸ್ವಾತಿ ಗಂಟ್ಲು ಈಗ ಬಿಗಿಯಾಯ್ತು. ಅವರಿಬ್ಬರನ್ನ ನೋಡಿ ಹರ್ಷ ಸೈಲೆಂಟ್ ಆಗಿ ಅವ್ರನ್ನೇ ನೋಡ್ತಾ ಕೂತ. ಇಟ್ ವಾಸ್ ರಿಯಲಿ ಅ ಲವ್ಲಿ ಮೊಮೆಂಟ್. ಆದ್ರೆ ಒಂದ್ ವಿಷಯ ಏನಂದ್ರೆ, ಅಪ್ಪು ಸ್ವಾತಿನ ಗೊಂಬೆ ಆಂಟಿಯಿಂದ ಗೊಂಬೆ ಅಮ್ಮ ಆಗಿ ಪ್ರಮೋಷನ್ ಕೊಟ್ಟಿದ್ದ. ಇದು ಹರ್ಷ ಸ್ವಾತಿಗೆ ಗೊತ್ತಾಗಿತ್ತು. ಅವರಿಬ್ರು ಮತ್ತೊಬ್ಬರನ್ನ ನೋಡ್ತಾ ಖುಷಿ ಪಡ್ತಿದ್ರು. ನೆಕ್ಸ್ಟ್ ಡೇ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಸ್ವಾತಿಗೆ ತೇಜಸ್ ಕಾಲ್ ಮಾಡ್ದ. ಇಷ್ಟ ಬೇಗ ಯಾಕೆ ಇವನ್ ಕಾಲ್ ಮಾಡ್ದ ಅಂತ ಅನ್ಕೊಳ್ತಾ ಅವಳು ಕಾಲ್ ರಿಸೀವ್ ಮಾಡಿದ್ಲು. ಹಾ ಹೇಳು ತೇಜಸ್, ಏನಾಯ್ತು ಅಂತ ಅಂದ್ಲು. ತೇಜಸ್ ಸ್ವಾತಿಗೆ ಶೂಟಿಂಗ್ ಇರೋದನ್ನ ನೆನಪು ಮಾಡೋಕ್ ಕಾಲ್ ಮಾಡಿದ್ದ. ಸ್ವಾತಿ ಅವನಿಗೆ, ಹಾ ತೇಜಸ್ ನೆನ್ಪಿದೆ, ನಾನ್ ಕೂಡ ರೆಡಿಯಾಗಿ ಹೊರಡ್ಬೇಕು. ಆದ್ರೆ ನೀನೇನು ನಂಗೆ ಹೀಗೆ ಕಾಲ್ ಮಾಡಿದೀಯಾ? ನೀನೇನಾದ್ರೂ ಈ ಮೂವಿಲಿ ಆಕ್ಟ್ ಮಾಡ್ತಿದ್ಯಾ? ಹೇಗೆ ಮತ್ತೆ ಇಲ್ಲೂ ನಂಗೆ ಗಂಟು ಬೀಳ್ತೀಯಾ? ಸಾಕಾಗಿದೆ ನಂಗೆ ನಿನ್ ಜೊತೆ ಆಕ್ಟ್ ಮಾಡಿ ಅಂತ ಅವನ ಕಾಲ್ ಎಳೆದ್ಲು. ತೇಜಸ್ ಸ್ವಾತಿಗೆ ಅವಳು ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡದೆ ಹಾಗೆ ಸುಮ್ಮನಾದ. ಹಾಗೆ ಅವಳನ್ನ ಕೇರ್ ಮಾಡೋ ಹಾಗೆ, ಕರೆಕ್ಟ್ ಟೈಮ್ಗೆ ಹೋಗು, ಹೊಸ ಡೈರೆಕ್ಟ್ರು ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ, ಚೆನ್ನಾಗಿ ಆಕ್ಟ್ ಮಾಡು, ಆಲ್ ದಿ ಬೆಸ್ಟ್ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ತೇಜಸ್ಗೆ ಸ್ವಾತಿ ಬಗ್ಗೆ ನಿಜವಾಗ್ಲೂ ಕೇರಿಂಗ್ ಇತ್ತು. ಅವನು ಅವಳ ಬಗ್ಗೆ ಈಗೀಗ ತುಂಬಾನೇ ಇಂಟ್ರೆಸ್ಟ್ ತೋರಿಸ್ತಿದ್ದ. ಹರ್ಷ ಮತ್ತೆ ಸ್ವಾತಿ ನಡುವೆ ಲವ್ ಇರೋ ವಿಷಯ ಗೊತ್ತಿದ್ರು ಕೂಡ ಅವನು ಅವಳ ಮೇಲಿನ ಫೀಲಿಂಗ್ಸ್ ಕಂಟ್ರೋಲ್ ಮಾಡದೆ ಹಾಗೆ ಮುಂದುವರಿಸ್ದ. ಆದ್ರೆ ಸ್ವಾತಿ ಮಾತ್ರ ಇದನ್ನ ನಾಜೂಕಾಗೆ ಹ್ಯಾಂಡಲ್ ಮಾಡ್ತಿದ್ಲು. ಶೂಟಿಂಗ್ ಸ್ಪಾಟ್, ಸ್ವಾತಿ ಹೊಸ ಮೂವಿ ಶೂಟಿಂಗ್ಗೆ ಪ್ರಿಪೇರ್ ಆಗಿ ಸ್ಪಾಟ್ಗೆ ಹೋದ್ಲು. ಅಲ್ಲಿ ಡೈರೆಕ್ಟರ್ ಅವಳಿಗೆ ವೆಲ್ಕಮ್ ಮಾಡಿ ಅವಳಿಗೆ ವಿಶ್ ಕೂಡ ಮಾಡಿದ್ರು. ಅದು ಹೊಸ ಟೀಮ್ ಆಗಿತ್ತು, ಅಲ್ಲಿ ಎಲ್ಲರೂ ಹೊಸ ಆರ್ಟಿಸ್ಟ್ ಇದ್ರು. ಸ್ವಾತಿ ಹೋಗೋಕ್ಕೂ ಮುಂಚೆನೆ ಅವರೆಲ್ಲರೂ ಅಲ್ಲಿಗೆ ಬಂದು ಕೂತಿದ್ರು. ಸ್ವಾತಿ ಬಂದ ತಕ್ಷಣ ಅಲ್ಲಿರೋರು ಅವಳ ಆಕ್ಟಿಂಗ್ ಬಗ್ಗೆ ಮಾತಾಡ್ತಿದ್ರು. ಅವಳು ಮಾಡಿದ ಮೂವಿಲಿ ರೋಲ್ ಎಲ್ಲ ಚಿಕ್ಕದಿದ್ರು ಅವಳ ಹೆಸರು ಮಾತ್ರ ದೊಡ್ಡದಾಗಿ ಮಿಂಚ್ತಿರೋ ಮಾತು ಅಲ್ಲಿ ಎಲ್ರ ಬಾಯಲ್ಲೂ ಬರ್ತಿತ್ತು. ಆ ಮಾತು ಕೇಳಿ ಸ್ವಾತಿ ಕೂಡ ಒಳಗೊಳಗೆ ಖುಷಿ ಪಟ್ಲು. ಇನ್ನೂ ಬೆಳಿಬೇಕು ಅನ್ನೋ ಆಸೆಯಿಂದ ಸ್ಕ್ರಿಪ್ಟ್ ನೋಡೋಕ್ ಶುರು ಮಾಡಿದ್ಲು. ಸ್ವಾತಿ ಇಲ್ಲಿ ಒಂದು ಮೇಲ್ ಲೀಡ್ ರೋಲ್ ಮಾಡ್ತಿದ್ಲು. ಅವಳಿಗೆ ತುಂಬಾನೇ ಇಷ್ಟಪಡೋ ರೋಲ್ ಅದು. ಅವಳು ಒಬ್ಳೇ ಕೂತಾಗ ಅಲ್ಲಿ ಇಬ್ರು ಬೇರೆ ಮೇಲ್ ರೋಲ್ ಅವರು ಬಂದು ಸ್ವಾತಿನ ಮಾತಾಡಿಸಿದ್ರು. ಸ್ವಾತಿ ಅವ್ರ ಜೊತೆ ಮಾತಾಡೋ ರೀತಿಗೆ ಅವರು ಅವಳಿಗೆ ಫಾಲೋವರ್ ಆದ್ರು. ಸಂಗಮ ಹಿಟ್ ಮೂವಿ ಆಗಿದ್ರೂ ಕೂಡ ಅವಳಲ್ಲಿ ಸ್ವಲ್ಪನೂ ಈಗೋ ಅನ್ನೋದಿಲ್ಲದೆ ಅಷ್ಟು ಸಿಂಪಲ್ ಆಗಿ ಜೂನಿಯರ್ ಆರ್ಟಿಸ್ಟ್ ಜೊತೆ ಕ್ಲೋಸ್ ಆಗಿ ಮಿಂಗಲ್ ಆಗ್ತಿದ್ಲು. ಸ್ವಾತಿ ಎಲ್ರ ಜೊತೆ ಮಾತಾಡಿ ಒಂದು ಬೆಸ್ಟ್ ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಮೇಕಪ್ ಮ್ಯಾನ್ ಅವಳನ್ನ ಮೇಕಪ್ಗೆ ಕರ್ದ. ಸ್ವಾತಿ ಅವನ್ ಕೂಡ ತುಂಬಾ ರೆಸ್ಪೆಕ್ಟ್ ಇಂದನೇ ಮಾತಾಡಿಸಿದ್ಲು. ಸ್ವಲ್ಪ ಹೊತ್ತಲ್ಲಿ ಮೇಕಪ್ ಮುಗಿದು ಡೈರೆಕ್ಟರ್ ಶೂಟ್ಗೆ ಕರೆದ್ರು. ಸ್ವಾತಿ ಮೇಕಪ್ ಮುಗಿಸ್ಕೊಂಡು ಹೊರಗೆ ಬಂದಾಗ ಎಲ್ರೂ ಅವಳನ್ನೇ ನೋಡ್ತಿದ್ರು. ನಿಜವಾಗ್ಲೂ ಅವಳು ಸ್ವಾತಿನ ಅನ್ನೋ ಅಷ್ಟು ಬದಲಾವಣೆ ಅವಳ ಬಿಹೇವಿಯರ್ ಅಲ್ಲಿ ಇತ್ತು. ಅವಳು ನಡ್ಕೊಂಡು ಬರ್ತಿದ್ರೆ ಯಾರೋ ಹುಡುಗನೇ ಬರ್ತಿದ್ದಾನೆ ಅನ್ನೋ ಹಾಗಿತ್ತು ಸ್ವಾತಿ ವಾಕ್. ಟೋಟಲಿ ಅವಳು ಆ ರೋಲ್ ಅಲ್ಲಿ ಇನ್ವಾಲ್ವ್ ಆಗಿದ್ಲು. ಡೈರೆಕ್ಟರ್ ಸ್ವಾತಿನ ಕರೆದ್ರು, ಹಾಗೆ ಸೆಕೆಂಡ್ ಲೀಡ್ ಹೀರೋಯಿನ್ಗೂ ಬರೋಕ್ ಹೇಳಿದ್ರು. ಅವಳು ಕೂಡ ಇಂಡಸ್ಟ್ರಿಗ್ ಹೊಸ ಎಂಟ್ರಿ ಆಗಿದ್ಲು. ನೋಡಕ್ಕೆ ತುಂಬಾನೇ ಕ್ಯೂಟ್ ಆಗಿದ್ಲು. ಅವಳ ಮೇಲೆ ಸೈಡ್ ಆಕ್ಟ್ ಮಾಡ್ತಿದ್ ಹುಡುಗರಿಗೆ ಕ್ರಷ್ ಆದ್ಲು. ಸ್ವಾತಿ ಈಗ ಮೇಲ್ ಲೀಡ್ ರೋಲ್ ಅಲ್ಲಿ ಇದ್ಲು. ಅವಳು ಸ್ವಾತಿ ಅನ್ನೋದು ಸೆಕೆಂಡ್ ಹೀರೋಯಿನ್ಗೆ ಗೊತ್ತಿರ್ಲಿಲ್ಲ. ಸೊ ಅವಳು ಅವಳನ್ನ ಹುಡುಗ ಅಂತಾನೆ ಅನ್ಕೊಂಡಿದ್ಲು. ಡೈರೆಕ್ಟರ್ ಕೂಡ ಅವಳಿಗೆ ಈ ವಿಷಯ ಹೇಳ್ದೆ ಆಕ್ಷನ್ ಕಟ್ ಹೇಳಿದ್ರು. ಅವರಿಬ್ರು ಸೀನ್ ತುಂಬಾ ಚೆನ್ನಾಗಿ ಬಂತು. ಅವರ ಆಕ್ಟ್ ಮುಗಿಯೋಷ್ಟರಲ್ಲಿ ಆ ಹುಡುಗಿಗೆ ಸ್ವಾತಿನ ಹುಡುಗ ಅಂತಾನೆ ತಿಳ್ಕೊಂಡು ಕ್ರಶ್ ಆಗಿತ್ತು. ಅವಳು ಸ್ವಾತಿ ಹಿಂದೆನೇ ಸುತ್ತಾಡೋಕ್ ಶುರು ಮಾಡಿದ್ಲು. ಇದು ಸ್ವಾತಿಗ್ ಗೊತ್ತಿದ್ರು ಅವಳು ತಾನ್ ಹುಡುಗ ಅಲ್ಲ ಅನ್ನೋದನ್ನ ಹೇಳಲೇ ಇಲ್ಲ. ಹಾಗೆ ಅವಳ ಜೊತೆ ಫ್ಲರ್ಟ್ ಮಾಡೋ ಹಾಗೆ ತಮಾಷೆ ಮಾಡ್ತಿದ್ಲು. ಆದ್ರೆ ಅವರಿಬ್ರು ಅಬ್ಸರ್ವ್ ಮಾಡಿದ ಡೈರೆಕ್ಟರ್ ಸ್ವಾತಿ ಹತ್ರ ಬಂದು, ಸ್ವಾತಿ ಏನ್ ನಿನ್ ತಮಾಷೆ, ಅವಳು ನಿನ್ನ ನಿಜವಾಗ್ಲೂ ಹುಡುಗ ಅನ್ಕೊಂಡಿದ್ದಾಳೆ, ರಿಯಲಿ ಯು ಆರ್ ವಂಡರ್ಫುಲ್ ಆಕ್ಟ್ರೆಸ್, ಅದರಲ್ಲಿ ಡೌಟ್ ಇಲ್ಲ, ಆದ್ರೆ ಇಷ್ಟೊಂದು ರೇಗಿಸೋದು ಬೇಡ ಅಂತ ಅಪ್ರಿಷಿಯೇಟ್ ಕೂಡ ಮಾಡಿದ್ರು. ಸ್ವಾತಿ ಡೈರೆಕ್ಟರ್ ಮಾತಿಗೆ ಓಕೆ ಅಂತ ಹೇಳಿ ತನ್ನ ರಿಯಲ್ ಗೆಟಪ್ ಅಲ್ಲಿ ಆ ಹುಡುಗಿ ಮುಂದೆ ಬಂದು ನಿಂತ್ಕೊಂಡ್ಲು. ಆಗ ಸ್ವಾತಿ ನೋಡಿದ್ದವಳು ಶಾಕ್ ಆಗಿ ತನ್ನ ಹುಚ್ಚತನಕ್ಕೆ ತಾನೇ ನಕ್ಕು ಸ್ವಾತಿನ ಹಗ್ ಮಾಡಿ, ಯು ಆರ್ ಅಮೇಝಿಂಗ್, ನಿಮ್ ಬಗ್ಗೆ ಕೇಳಿದ್ದೆ,
ಆದ್ರೆ ಇವತ್ ನಾನೇ ನಿಮ್ ಪರ್ಫಾರ್ಮೆನ್ಸ್ಗೆ ಸೋತೋದೆ, ಹಾಗೆ ಫೂಲ್ ಕೂಡ ಅದೆ ಅಂತ ನಕ್ಕದ್ಲು. ಆ ಸೀನ್ ನೋಡಿ ಇಡೀ ಶೂಟ್ ಮೆಂಬರ್ಸ್ ಕೂಡ ನಕ್ತಿದ್ರು. ಇದಾದ ನಂತರ ಅವರಿಬ್ರು ಸೀನ್ ಹೇಗ್ ಬಂದಿದೆ ಅಂತ ಸ್ವಾತಿ ನೋಡೋಕೆ ಕ್ಯಾಮರಾಮ್ಯಾನ್ಗೆ ಸೀನ್ ತೋರ್ಸೋಕ್ ಕೇಳಿದ್ಲು. ಅವನ ಸೀನ್ ತೋರಿಸ್ತಿದ್ರೆ ಸ್ವಾತಿ ಮತ್ತೆ ಅಲ್ಲಿರೋರ್ ಕಣ್ಣಲ್ಲಿ ನೀರ್ ತುಂಬಿತ್ತು. ಅವರಿಬ್ರು ಆಕ್ಟಿಂಗ್ ಅಷ್ಟು ಚೆನ್ನಾಗಿತ್ತು, ಡೈರೆಕ್ಟರ್ ಕೂಡ ತುಂಬಾ ಖುಷಿಯಾದ್ರು. ಇವರೆಲ್ಲ ಸೀನ್ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ರೆ ಇನ್ನೊಂದ್ ಕಡೆ ಜೋರಾಗಿ ಮಾತು ಶುರುವಾಯ್ತು. ಯಾರೋ ಲೀಡ್ ಹೀರೋ ಬಂದಿದಾರಂತೆ, ಅವರೆಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ ಮಾತಾಡ್ತಿದ್ರೆ ಸ್ವಾತಿ ಮನ್ಸಲ್ಲಿ, ಯಾರಪ್ಪ ಅದು ನನ್ ಜೊತೆ ಆಕ್ಟ್ ಮಾಡೋದು, ಅಷ್ಟ್ ಚೆನ್ನಾಗಿದ್ದಾನ ಅವನು ಅಂತ ಆ ಜನರ ಗುಂಪಲ್ಲಿದ್ದ ಅವನ್ನ ಇಣುಕ್ ನೋಡಿದ್ಲು. ಸ್ವಾತಿಗೆ ಅವನ ನೋಡಿ ಶಾಕ್ ಆಯ್ತು. ಆ ಹೀರೋ ಬೇರೆ ಯಾರೂ ಅಲ್ಲ, ಅದು ತೇಜಸ್. ಅವನು ಮಾರ್ನಿಂಗ್ ಕಾಲ್ ಮಾಡಿದಾಗ ತಾನು ಈ ಮೂವಿಲಿ ಆಕ್ಟ್ ಮಾಡೋ ಬಗ್ಗೆ ಕೇಳಿದ್ರು ಹೇಳ್ದೆ ಇಲ್ಲಿ ಸಡನ್ ಆಗಿ ಪ್ರತ್ಯಕ್ಷ ಆಗಿದ್ದ. ಅವನ ನೋಡಿ ಸ್ವಾತಿ ಹಾಗೇ ನಿಂತಿದ್ಲು. ತೇಜಸ್ ಅವಳ ಹತ್ರ ಬಂದು ನಿಧಾನಕ್ಕೆ, ಹೇಗಿದೆ ನನ್ ಸರ್ಪ್ರೈಸ್, ನೀನೆಲ್ಲೋ ನಾನಲ್ಲೇ ಅಂತ ಅಂದ. ಸ್ವಾತಿಯವನ್ನ ಒಮ್ಮೆ ದುರ್ಗುಟ್ಕೊಂಡ್ ನೋಡಿ ಹೋಗ ಅಂತ ಅಂದು ಮಾತಾಡದೆ ಸುಮ್ನೆ ಕೂತ್ಲು. ಹಾಗೆ ನೆಕ್ಸ್ಟ್ ಸೀನ್ ಅವನ ಜೊತೆ ಇರೋದ್ರಿಂದ ಕೇರ್ಫುಲ್ ಇರ್ಬೇಕು ಅಂತ ಅನ್ಕೊಂಡ್ಲು. ತೇಜಸ್ ಮತ್ತೆ ಸ್ವಾತಿ ಸೀನ್ ಮಾಡೋವಾಗ ಅವನ್ ಎಷ್ಟೇ ಅವಳನ್ನ ಅಟ್ರಾಕ್ಟ್ ಮಾಡೋಕ್ ಟ್ರೈ ಮಾಡಿದ್ರು ಅವಳು ಅವನ್ನ ಅಷ್ಟೇ ಅವಾಯ್ಡ್ ಮಾಡ್ತಿದ್ಲು. ಇದು ತೇಜಸ್ಗೂ ಸ್ವಲ್ಪ ಬೇಜಾರನ್ನೋ ಹಾಗೆ ಮಾಡ್ತು. ಸ್ವಾತಿ ಈಗ ನೆಕ್ಸ್ಟ್ ಸೀನ್ಗೆ ರೆಡಿ ಆಗ್ತಿದ್ಲು. ಅದು ಸೆಕೆಂಡ್ ಲೀಡ್ ರೋಲ್ ಇದ್ದ ಶಮಂತ್ ಜೊತೆ ಆಕ್ಟ್ ಇತ್ತು. ಅದು ಒಂದು ರೊಮ್ಯಾಂಟಿಕ್ ಸೀನ್. ಅದಕ್ಕೆ ತಕ್ಕಾಗಿ ಅಲ್ಲಿ ಸೆಟ್ ಕೂಡ ರೆಡಿ ಆಯ್ತು. ಫುಲ್ ಡಿಮ್ ಲೈಟ್ ಬೆಡ್ರೂಮ್ ಸೀನ್ ಅದು. ಅಲ್ಲಿ ಒಂದು ಕಿಸ್ಸಿಂಗ್ ಸೀನ್ ಕೂಡ ಇತ್ತು. ಸ್ವಾತಿ ಜೊತೆ ಕಿಸ್ಸಿಂಗ್ ಸೀನ್ ಇರೋದ್ ಗೊತ್ತಾಗಿ ತೇಜಸ್ಗೆ ಕೋಪ ಬಂತು. ಅವನು ಯಾರದು ಶಮಂತ್ ಅಂತ ತಿಳ್ಕೊಳ್ಳೋಕೆ ಸ್ವಾತಿ ಇರೋ ಕಡೆ ಹೋದ. ಅವಳಿಗೆ ಇನ್ಡೈರೆಕ್ಟ್ ಆಗಿ ಸೆಕೆಂಡ್ ಲೀಡ್ ರೋಲ್ ಮಾಡ್ತಿರೋ ಶಮಂತ್ ಯಾರಿಲಿ, ನೆಕ್ಸ್ಟ್ ಸೀನ್ ಅವ್ರದೇ ಅಂತೆ ಅಂತ ಅಂದ. ಸ್ವಾತಿ ಇವನ್ ಯಾಕೆ ಹೀಗೆ ಕ್ರಿಚ್ತಿದ್ದಾನೆ ಅಂತ ಗೊತ್ತಾಗ್ದೆ ಮತ್ ಹಾಗೆ ಸ್ಕ್ರಿಪ್ಟ್ ಓದ್ತಾ ಕುತ್ಕೊಂಡ್ಲು. ಶಮಂತ್ ಸೀನ್ಗೆ ರೆಡಿ ಆಗಿ ಬಂದ. ತೇಜಸ್ ಅವನ ನೋಡಿ, ಇವನು ಸ್ವಾತಿ ಜೊತೆ ಆಕ್ಟ್ ಮಾಡೋದ, ಅದು ಇಲ್ಲಿ ಕಿಸ್ಸಿಂಗ್ ಸೀನ್ ಬೇರೆ, ಇವನು ಯಾವ ಆಂಗಲ್ ಅಲ್ಲಿ ಸ್ವಾತಿಗೆ ಮ್ಯಾಚ್ ಆಗ್ತಾನೆ, ಇವನ್ನ ಸೆಲೆಕ್ಟ್ ಮಾಡಿ ಡೈರೆಕ್ಟರ್ ಹತ್ರ ಮಾತಾಡ್ಬೇಕು ಅಂತ ಅವರನ್ನ ಹುಡ್ಕೊಂಡು ಹೋದ. ಅಸಿಸ್ಟೆಂಟ್ ಡೈರೆಕ್ಟರ್ ತೇಜಸ್ ಹಾಗೆ ಕೋಪ ಮಾಡ್ಕೊಂಡು ಬರೋದ್ ನೋಡಿ ಏನಾಯ್ತು ಅಂತ ಕೇಳ್ದ. ತೇಜಸ್ ಅವ್ರ ಪ್ರಶ್ನೆಗೆ ಉತ್ತರ ಕೊಡದೆ ಹಾಗೆ, ಡೈರೆಕ್ಟರ್ ಎಲ್ಲಿ ಅಂತ ಹೇಳಿ ಅಂತ ಅಂದ. ಅವರು ಕೂಡ ಜಾಸ್ತಿ ಮಾತಾಡದೆ ಶೂಟ್ ನಡೆಯೋ ಕಡೆನೇ ಇದ್ದಾರೆ ಅಂತ ಅಂದ. ತೇಜಸ್ ಅಲ್ಲಿ ಹೋಗೋಷ್ಟರಲ್ಲಿ ಆ ಬೆಡ್ರೂಮ್ ಸೀನ್ ಶುರುವಾಗಿತ್ತು. ಶಮಂತ್ ಸ್ವಾತಿ ಪಕ್ಕ ಕೂತು ಅವಳನ್ನೇ ನೋಡ್ತಿದ್ದ. ತೇಜಸ್ ಇದನ್ನ ಗಾಬ್ರಿಲ್ ನೋಡ್ತಿದ್ದ. ತೇಜಸ್ ಸ್ವಾತಿನ ಇಷ್ಟಪಡೋದು ಅವಳಿಗಲ್ದೆ ಇಡೀ ಮೂವಿ ಸೆಟ್ಗೆ ಗೊತ್ತಾಗತ್ತಾ? ಅಪ್ಪು ನಿಜವಾದ ತಾಯಿ ಸ್ವಾತಿನೇನಾ? ಸ್ವಾತಿ ಮತ್ತೆ ಶಮಂತ್ ನಡುವೆ ಕ್ಯೂಟ್ ರೊಮ್ಯಾಂಟಿಕ್ ಸೀನ್ ಇದೆ ಅಂತ ಗೊತ್ತಾದ ತೇಜಸ್ ಅದನ್ನ ತಡೆಯೋಕೆ ಡೈರೆಕ್ಟರ್ ಹತ್ರ ಹೋಗಿದ್ದ. ಆದ್ರೆ ಅವರು ಆಗ್ಲೇ ಆ ಸೀನ್ ಮಾಡ್ತಿದ್ದಾರೆ ಅಲ್ಲಿ ಅಂತ ಗೊತ್ತಾಗಿ ಅಲ್ಲಿ ಅರ್ಜೆಂಟಲ್ಲಿ ಓಡ್ ಹೋದ. ಶಮಂತ್ ಸ್ವಾತಿ ಹತ್ರ ಹೋಗ್ತಿದ್ದಾಗೆ ಅಲ್ಲಿ ತೇಜಸ್ ಓಡ್ ಬಂದು ಡೈರೆಕ್ಟರ್ ಅವ್ರನ್ನ ಕರೆದು ಆ ಸೀನ್ಗೆ ಡಿಸ್ಟರ್ಬ್ ಮಾಡ್ದ. ಅಲ್ಲಿಗೆ ಆ ಸೀನ್ಗೆ ಡೈರೆಕ್ಟರ್ ಕಟ್ ಹೇಳ್ಬೇಕಾಯ್ತು. ಎಲ್ರು ಅವನು ಯಾಕೆ ಹೀಗ್ ಕರಿತಿದ್ದಾನೆ ಅಂತ ನೋಡ್ತಿದ್ರು. ಆದ್ರೆ ತೇಜಸ್ ಅಲ್ಲಿ ಏನು ಹೇಳ್ದೆ ಅವ್ರನ್ನ ಸೈಡ್ಗೆ ಕರ್ಕೊಂಡ್ ಬಂದ. ಡೈರೆಕ್ಟರ್ ತೇಜಸ್ಗೆ ಏನಾಯ್ತು ಅಂತ ಕೇಳಿದ್ರು. ಅದಕ್ಕೆ ತೇಜಸ್ ಕೋಪ ಮಾಡಿಕೊಂಡು, ಸರ್ ಯಾರಿವನು ಶಮಂತ್, ಇವನ್ ಯಾಕೆ ಕರ್ಕೊಂಡಿದ್ದೀರಾ ಈ ಆಕ್ಟ್ಗೆ, ಸ್ವಾತಿ ಜೊತೆ ಅವನು ಆಕ್ಟ್ ಮಾಡೋಕೆ ಲಾಯಕ್ಕಿಲ್ಲ ಅಂತ ಕೋಪದಲ್ಲಂದ. ಡೈರೆಕ್ಟರ್ ತೇಜಸ್ ಮಾತು ಕೇಳಿ ಕೋಪ ಬಂದ್ರು ಅವನು ಕೂಡ ಬೆಸ್ಟ್ ಆಕ್ಟರ್, ಅವನ ಹತ್ರ ಕೋಪದಲ್ಲಿ ಮಾತಾಡಿದ್ರೆ ತಮ್ಮ ಮೂವಿಗೆ ಎಫೆಕ್ಟ್ ಆಗುತ್ತೆ ಅನ್ಕೊಂಡು ನಾರ್ಮಲ್ ಆಗಿ, ಶಮಂತ್ ಒಬ್ಬ ಒಳ್ಳೆ ಪರ್ಸನ್, ಚೆನ್ನಾಗಿ ಆಕ್ಟ್ ಕೂಡ ಮಾಡ್ತಾನೆ, ಅದಕ್ಕೆ ಅವನ ಚಾಯ್ಸ್ ಮಾಡಿದೀವಿ ಅಷ್ಟೇ ಅಂತ ಅಂದು ಮತ್ತೆ ಶೂಟ್ ರೀಸ್ಟಾರ್ಟ್ ಮಾಡೋಕ್ ಹೋದ್ರು. ಡೈರೆಕ್ಟರ್ ಹಾಗೆ ಹೇಳಿ ಅಲ್ಲಿಂದ ಹೋದ್ಮೇಲೆ ತೇಜಸ್ಗೆ ಆ ಸೀನ್ ನಿಲ್ಸೋಕೆ ಇದ್ ಈ ದಾರಿನೂ ಮುಚ್ಚಿದಾಗಾಯ್ತು. ಸೊ ಅವನು ಅನಿವಾರ್ಯವಾಗಿ ಕೋಪ ಮತ್ತೆ ಬೇಜಾರಲ್ಲೇ ಶೂಟ್ ನೋಡಕ್ ಹೋದ. ಇದ್ಯಾವ್ದು ಗೊತ್ತಿಲ್ಲದೆ ಸ್ವಾತಿ ಮತ್ತೆ ಶಮಂತ್ ತಮ್ ಸೀನ್ ಮಾಡೋಕೆ ರೆಡಿಯಾದ್ರು. ಸೀನ್ ಶುರುವಾಯ್ತು. ಬೆಡ್ ಮೇಲೆ ಸ್ವಾತಿ ಆರಾಮಾಗ್ ಮಲಗಿದ್ಲು. ಅವಳನ್ನ ನೋಡ್ತಾ ಶಮಂತ್ ಹಾಗೆಯೇ ಕೂತಿದ್ದ. ಅಲ್ಲಿ ರೊಮ್ಯಾಂಟಿಕ್ ಮೂಡಿತ್ತು. ಸ್ವಾತಿ ಎಚ್ಚರಾಗಿ ಅವನ ನೋಡಿ ಸ್ಮೈಲ್ ಮಾಡಿದ್ಲು. ಆಗ ಶಮಂತ್ ಕಿಸ್ ಮಾಡೋಕೆ ಅವಳ ಕೆನ್ನೆ ಹತ್ರ ತನ್ನ ಲಿಪ್ಸ್ ತಗೊಂಡ್ ಹೋದ. ಆಗ ಸಡನ್ ಆಗಿ ಡೈರೆಕ್ಟರ್ ಸೂಪರ್ ಸೀನ್ ಕಟ್ ಅಂದ್ರು. ತೇಜಸ್ಗೆ ಸೀನ್ ಮುಗೀತಾ
ಅಂತ ಶಾಕ್ ಆಯ್ತು. ಕಿಸ್ ಇಲ್ದೇ ಇಲ್ಲಿ ಸೀನ್ ಹೇಗ್ ಮುಗೀತು ಅನ್ನೋದೇ ಗೊತ್ತಾಗ್ಲಿಲ್ಲ. ಅವನು ಓಡೋಗಿ ಡೈರೆಕ್ಟರ್ ಹತ್ರ, ಸರ್, ಇಲ್ಲಿ ಕಿಸ್ ಸೀನ್ ಇತ್ತಲ್ವಾ, ಯಾಕದು ಕಂಪ್ಲೀಟ್ ಆಗದೆ ಕಟ್ ಅಂದ್ರಿ ಅಂತ ಅಂದ. ತೇಜಸ್ ಮಾತ್ಗೆ ಡೈರೆಕ್ಟರ್, ಹಾ, ಆ ಸೀನ್ ಇತ್ತು, ಆದ್ರೆ ಸ್ವಾತಿಯವರು ಕಿಸ್ಸಿಂಗ್ ಸೀನ್ ಬೇಡ ಅಂತ ನಿನ್ನೆ ಕಾಲ್ ಮಾಡಿ ಹೇಳಿದ್ರು, ಸೊ ನಾವದ್ನ ಕ್ಯಾಮ್ರಾ ಬ್ಯಾಕ್ ಸೈಡಿಂದ ಶೂಟ್ ಮಾಡಿ ಎಡಿಟ್ ಮಾಡ್ಕೋತೀವಿ ಅಂತ ಅಂದ್ರು. ಅವ್ರ ಮಾತ್ ಕೇಳಿ ತೇಜಸ್ಗೆ ಈಗ ಸಮಾಧಾನ ಆಯ್ತು. ಹಾಗೆ ಸ್ವಾತಿ ಬಗ್ಗೆನೂ ಪ್ರೌಡ್ ಫೀಲ್ ಆಯ್ತು. ಆದ್ರೆ ಸ್ವಾತಿ ಆ ಕಿಸ್ಸಿಂಗ್ ಸೀನ್ ಬೇಡ ಅನ್ನೋ ರೀಸನ್ ತೇಜಸ್ ಅಲ್ಲ, ಹರ್ಷ ಆಗಿದ್ದ. ಹರ್ಷನ್ ಬಿಟ್ರೆ ಇನ್ಯಾರಿಗೂ ಕಿಸ್ ಮಾಡಬಾರ್ದು ಅನ್ನೋದು ಅವಳ ಇಂಟೆನ್ಷನ್ ಆಗಿತ್ತು. ಸೊ ಅವಳು ಮೊದಲೇ ಈ ಕಿಸ್ ಬಗ್ಗೆ ಮಾತಾಡಿದ್ಲು. ಶೂಟ್ ಆದ್ಮೇಲೆ ಶಮಂತ್ ಓಡ್ ಬಂದು ಅಲ್ಲಿದ್ದ ಮ್ಯಾನೇಜರ್ ಹತ್ರ ಸ್ವಾತಿ ಮೊಬೈಲ್ ನಂಬರ್ ಕೇಳ್ದ. ಅವ್ರು ಕೂಡ ಅಷ್ಟು ಯೋಚನೆ ಮಾಡದೆ ನಂಬರ್ ಕೊಟ್ಟಿದ್ರು. ಇದನ್ನ ತೇಜಸ್ ನೋಡಿ ಮತ್ತೆ ಕೋಪ ಮಾಡ್ಕೊಂಡ. ಸ್ವಾತಿಗೆ ಅವನಿಂದ ದೂರ ಇರುವಂತ ಹೇಳ್ಬೇಕು ಅನ್ಕೊಂಡು ತಾನು ಶೂಟ್ ಮುಗಿಸ್ಕೊಂಡು ಮನೆ ಕಡೆ ಹೋದ. ರಾತ್ರಿ ಸಮಯ, ಸ್ವಾತಿ ಅಪಾರ್ಟ್ಮೆಂಟ್. ಶೂಟ್ ಮುಗಿಸ್ಕೊಂಡು ಸ್ವಾತಿ ಮನೆಗೆ ಬಂದು ಇನ್ನೇನ್ ರೆಸ್ಟ್ ಮಾಡ್ಬೇಕು ಅನ್ನೋಷ್ಟ್ರಲ್ಲಿ ಶಮಂತ್ ಕಾಲ್ ಬರೋಕ್ ಸ್ಟಾರ್ಟ್ ಆಯ್ತು. ಸ್ವಾತಿ ಅವನ ನಂಬರ್ ಸೇವ್ ಮಾಡಿರ್ಲಿಲ್ಲ. ಸ್ವಾತಿ ಆ ಅನ್ನೋನ್ ನಂಬರ್ ರಿಸೀವ್ ಮಾಡಿದಾಗ ಶಮಂತ್ ಅನ್ನೋದು ಗೊತ್ತಾಯ್ತು. ಅವನಿಗೆ ಹೇಗ್ ನಂಬರ್ ಸಿಕ್ತು ಅನ್ನೋದೆಲ್ಲ ಹೇಳಿ, ನಾನು ಇಂಟರ್ನೆಟ್ ಕೆಫೆಲಿದ್ದೀನಿ, ನಾನು ನನ್ನ ಬ್ರದರ್ ಕರಿಯೋಕ್ ಬಂದಿದ್ದೆ, ಆದ್ರೆ ಅವನು ಬರ್ತಿಲ್ಲ, ಸೊ ನಾನು ಇಲ್ಲೇ ಕೂತಿದ್ದೆ, ಅವನಿಲ್ದೆ ಹೋದ್ರೆ ನನ್ನ ಅಪ್ಪ ಕೋಪ ಮಾಡ್ಕೋತಾರೆ ಅಂತ ಅಂದ. ಸ್ವಾತಿ ಶಮಂತ್ ಹತ್ರ ಅವನೇ ಕಲ್ಲಿದ್ದಾನೆ ಅಂತ ಕೇಳಿದಾಗ ಅವನು ತಮ್ಮ ಗೇಮ್ ಬಗ್ಗೆ ತುಂಬಾ ಅಡಿಕ್ಟ್ ಆಗಿರೋದು ಗೊತ್ತಾಯ್ತು. ಇದನ್ನ ತಿಳ್ಕೊಂಡವಳು ತೇಜಸ್ಗೆ ಕಾಲ್ ಮಾಡಿದ್ಲು. ತೇಜಸ್ ಸ್ವಾತಿ ಕಾಲ್ ನೋಡಿ ಖುಷಿಯಾದ. ಹಾಗೆ ಅವಳ ಜೊತೆ ಗೇಮ್ ಆಡೋಕ್ ಕರೆದಾಗ ಇನ್ನು ಖುಷಿಯಿಂದ ಜಾಯ್ನ್ ಆದ. ಸ್ವಾತಿ ಶಮಂತ್ ಬ್ರದರ್ ಆಡ್ತಿದ್ದ ಐಡಿಯಿಂದ ಗೇಮ್ ಕನೆಕ್ಟ್ ಮಾಡಿಕೊಂಡು ಆಡೋಕ್ ಶುರು ಮಾಡಿದ್ರು. ಗೇಮ್ ಸ್ಟಾರ್ಟ್ ಆದ ಸ್ವಲ್ಪ ಹೊತ್ತಲ್ಲೇ ಶಮಂತ್ ಬ್ರದರ್ ಸೋತ್ ಹೋದ. ಆ ಸೋಲ್ಗೆ ಕೋಪ ಮಾಡಿಕೊಂಡು ತುಂಬಾ ಫ್ರಸ್ಟ್ರೇಟ್ ಆಗಿ ಅಲ್ಲಿಂದ ಎದ್ದು ಹೊರಟೇ ಹೋದ. ಅವನ್ನ ಅಲ್ಲಿಂದ ಕಳಿಸಿದ್ದಕ್ಕೆ ಶಮಂತ್ ಥ್ಯಾಂಕ್ ಯು ಅಂತ ಮೆಸೇಜ್ ಮಾಡ್ದ. ನಂತರ ಸ್ವಾತಿ ತೇಜಸ್ಗಾಗಿದ್ದ ಪ್ರಾಬ್ಲಮ್ ಹೇಳಿ ಶಮಂತ್ಗೆ ಹೆಲ್ಪ್ ಮಾಡೋಕೆ ಹೀಗೆ ಮಾಡಿರೋದಾಗಿ ಹೇಳಿದ್ಲು. ತೇಜಸ್ಗೆ ಕೋಪ ಇನ್ನಷ್ಟು ಜಾಸ್ತಿ ಆಯ್ತು. ಆದ್ರೆ ಶಮಂತ್ಗೆ ಮಾತ್ರ ಸ್ವಾತಿ ಮೇಲೆ ಕ್ರಶ್ ಆಗೋ ಹಾಗೆ ಕಾಣ್ತಿತ್ತು. ನೆಕ್ಸ್ಟ್ ಡೇ ಮೂವಿ ಶೂಟ್ ಸ್ಪಾಟ್. ಸ್ವಾತಿ ಶೂಟಿಂಗ್ಗೆ ಬೇಗ ಬಂದ್ಲು. ಶಮಂತ್ ಹಾಗೆ ತೇಜಸ್ ಕೂಡ ಅಲ್ಲಿದ್ರು. ಇವತ್ತಿನ ಸೀನ್ ಶಮಂತ್ ಜೊತೆ ಇತ್ತು. ಡೈರೆಕ್ಟರ್ ಕರೆದು ಅವರಿಗೆ ಸ್ಕ್ರಿಪ್ಟ್ ಕೊಟ್ಟು ಮೇಕಪ್ ಮಾಡಿಕೊಂಡು ರೆಡಿಯಾಗೋಕ್ ಹೇಳಿದ್ರು. ಶೂಟ್ ಶುರು ಆಯ್ತು. ಶಮಂತ್ ಬುಕ್ ಓದ್ತಾ ಚೇರ್ ಮೇಲೆ ಕೂತಿದ್ದ. ಸ್ವಾತಿ ಅಲ್ಲೇ ಮಲಗಿದ್ಲು. ಅವಳು ಶಮಂತ್ ಓದೋ ಬುಕ್ ನೋಡಿ ಇದು ನನ್ ಬುಕ್ ಅಂತ ಸ್ಮೈಲ್ ಮಾಡಿ ತಗೊಂಡ್ ಹೋಗೋ ಸೀನ್ ಇತ್ತು. ಈ ಚಿಕ್ಕ ಸೀನ್ಗೆ ಸ್ವಾತಿ ರೀಟೇಕ್ ತಗೊಂಡ್ಲು. ಡೈರೆಕ್ಟರ್ ಫ್ರೆಂಡ್ಲಿ ಆಗಿ ನೋಡ್ಬೇಕು ಅಂದ್ರೆ ಸ್ವಾತಿ ಲುಕ್ ಅಲ್ಲಿ ಲವ್ ಕಾಣಿಸ್ತಿತ್ತು. ಇದನ್ನ ತಿಳಿಸ್ ಹೇಳಿ ಮತ್ತೆ ಟೇಕ್ ತಗೊಳಕ್ ಹೇಳಿದ್ರು. ಆದ್ರೆ ಸ್ವಾತಿ ಮತ್ತೆ ಅದೇ ಮಿಸ್ಟೇಕ್ ಮಾಡಿದ್ಲು. ಎಲ್ರೂ ಸ್ವಾತಿ ಯಾಕೆ ಹೀಗ್ ಮಾಡ್ತಿದ್ದಾಳೆ ಅಂತ ಮಾತಾಡ್ತಿದ್ರೆ ತೇಜಸ್ ಅವಳನ್ನ ಪಕ್ಕದಲ್ಲಿ ಕರೆದು ಏನ್ ಪ್ರಾಬ್ಲಮ್ ಆಗ್ತಿದೆ, ಆರ್ ಯು ಓಕೆ ಅಂತ ಕೇಳ್ದ. ಸ್ವಾತಿ ತೇಜಸ್ಗೆ, ಇವತ್ತು ಶಮಂತ್ ಹರ್ಷನ್ ಹಾಗೆ ಡ್ರೆಸ್ ಮಾಡಿದಾನೆ, ಅವನ್ ಹೇರ್ ಸ್ಟೈಲ್ ಕೂಡ ಹರ್ಷನ್ ಹಾಗೆ ಇದೆ, ನಾನು ಯಾಕೋ ಹರ್ಷನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ಸ್ತಿದೆ ಅಂತ ಅಂದ್ಲು. ಸ್ವಾತಿ ಹರ್ಷನ್ನ ತುಂಬಾ ಲವ್ ಮಾಡ್ತಿದ್ಲು. ಶಮಂತ್ ಲುಕ್ ಹರ್ಷನ್ ಆಗಿದ್ದರಿಂದ ಸ್ವಾತಿ ಮೈಂಡ್ ಡಿಸ್ಟ್ರಾಕ್ಟ್ ಆಗ್ತಿತ್ತು. ಇದನ್ನ ತೇಜಸ್ ಮುಂದೆ ಹೇಳ್ಕೊಂಡು ಸ್ವಾತಿಗೆ ಅವನು, ನಿಂಗೇನ್ ಹುಚ್ಚ ಹಿಡ್ದಿದ್ಯಾ, ಹರ್ಷ ಎಲ್ಲಿ ಇವನೆಲ್ಲಿ, ನೀನ್ ಸುಮ್ಮನೆ ಅವನ ಬಗ್ಗೆ ಯೋಚನೆ ಮಾಡಿ ಶೂಟ್ ಮೂಡ್ ಹಾಳು ಮಾಡ್ತಿದ್ಯಾ ಅಂತ ಬೈದ. ತೇಜಸ್ ಹಾಗೆ ಬೈದಿದ್ದಕ್ಕೆ ಸ್ವಾತಿ ಧೈರ್ಯ ತಗೊಂಡು ತನ್ನ ಆಕ್ಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೆಕ್ಸ್ಟ್ ಶಾರ್ಟ್ ಅಲ್ಲಿ ಟೇಕ್ ಓಕೆ ಮಾಡಿದ್ಲು. ಸ್ವಾತಿ ಹರ್ಷನ್ ಬಗ್ಗೆ ಹಾಗೆ ಮಾತಾಡಿದ್ದಕ್ಕೆ ತೇಜಸ್ಗೆ ಫೀಲ್ ಆಗಿತ್ತು. ಅವಳವನ್ನ ಎಷ್ಟು ಇಷ್ಟಪಡ್ತಾಳೆ ಅನ್ನೋದು ತೇಜಸ್ಗೆ ಜಲಸಿ ಫೀಲ್ ಬರೋ ಹಾಗೆ ಮಾಡ್ತು. ಹರ್ಷ ಸ್ವಾತಿ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಚಾಪ್ಟರ್ ತರ ಇದ್ದ. ಸ್ವಾತಿ ಯಾವಾಗ್ಲೂ ತುಂಬಾ ಶ್ರದ್ಧೆಯಿಂದ ತನ್ನ ಕೆಲಸ ಮಾಡ್ತಿದ್ಲು. ಆದ್ರೆ ಅಲ್ಲಿ ಹರ್ಷನ್ನ ಮಿಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂದ್ರೆ ತುಂಬಾ ಡಿಸ್ಟ್ರಾಕ್ಟ್ ಆಗ್ತಿದ್ಲು. ರೆಸ್ಟೋರೆಂಟ್. ಹರ್ಷ ತನ್ನ ಆಫೀಸ್ಲಿ ಬೇಗ ಬೇಗ ಕೆಲಸ ಮುಗಿಸೋಕೆ ಸ್ಟಾರ್ಟ್ ಮಾಡಿದ್ದ. ಎಲ್ರೂ ಯಾಕೆ ಬಾಸ್ ಇಷ್ಟು ಅರ್ಜೆಂಟಲ್ಲಿ ಇದ್ದಾರೆ ಅಂತ ನೋಡ್ತಿದ್ರೆ ಅವನು ತನ್ನ ಅಸಿಸ್ಟೆಂಟ್ನ ಕರೆದು ಮೀಟಿಂಗ್ ಕ್ಯಾನ್ಸಲ್ ಕೂಡ ಮಾಡೋಕ್ ಹೇಳಿ ಅಲ್ಲಿಂದ ಹೊರಟುಬಿಟ್ಟ. ಅವನಿಗೆ ಸ್ವಾತಿ ಮೀಟ್ ಆಗ್ತೀನಿ ಅಂತ ಹೇಳಿದ್ದು ಇಷ್ಟು ಅರ್ಜೆಂಟಲ್ಲಿ ಕೆಲಸ ಮಾಡೋ ಹಾಗೆ ಮಾಡ್ತು. ಸ್ವಾತಿ ಶೂಟಿಂಗಲ್ಲಿ ಬ್ಯುಸಿ ಆಗಿದ್ರಿಂದ ಅವರಿಬ್ರು ತುಂಬಾ ದಿನದಿಂದ ಮೀಟ್ ಆಗಿರ್ಲಿಲ್ಲ. ಸೊ ಇವತ್ ಹರ್ಷ ತುಂಬಾ ಖುಷಿಯಿಂದ ರೆಸ್ಟೋರೆಂಟ್ ಕಡೆ ಹೊರಟಿದ್ದ. ಹರ್ಷ ರೆಸ್ಟೋರೆಂಟ್ ರೀಚ್ ಆದ್ರೂ ಅಲ್ಲಿಗೆ ಸ್ವಾತಿ ಇನ್ನೂ ಬಂದಿರ್ಲಿಲ್ಲ. ಸೊ ಕಾಲ್ ಮಾಡಿ ಎಲ್ಲಿದ್ದಾಳೆ ಅಂತ ಕನ್ಫರ್ಮ್ ಮಾಡಿಕೊಂಡು
ಹಾಗೆಯೇ ಒಳಗಡೆ ಹೋಗಿ ವೇಟ್ ಮಾಡೋಕ್ ಸ್ಟಾರ್ಟ್ ಮಾಡ್ದ. ಅಷ್ಟರಲ್ಲಿ ಒಬ್ಬ ಹುಡುಗ ಬಂದು ಹರ್ಷನ್ ಹತ್ರ ಕೂತ್ಕೊಂಡ. ಹರ್ಷ ಅವನ ನೋಡಿ ಶಾಕ್ ಆಗಿ, ಇವನ್ಯಾಕೆ ಹೀಗ್ ಬಂದು ನನ್ನ ಹತ್ರ ಕೂತ್ಕೊಂಡ ಅಂತ ಯೋಚನೆ ಮಾಡಿ, ಮೇ ಬಿ ನನ್ ಹಾಗೆ ಯಾರಿಗೋ ವೇಟ್ ಮಾಡ್ತಿರ್ಬೋದು ಅಂತ ಅನ್ಕೊಂಡು ಸುಮ್ಮನಾದ. ಹರ್ಷ ಅವನು ಯಾರಿಗೋ ವೇಟ್ ಮಾಡ್ತಿರ್ಬೋದು ಅನ್ಕೊಂಡಿದ್ದ. ಅಷ್ಟರಲ್ಲಿ ಆ ಹುಡುಗ ಹರ್ಷಂಗೆ ಹಾಯ್ ಅಂತ ಅಂದಾಗ ಇನ್ನಷ್ಟು ಕನ್ಫ್ಯೂಸ್ ಆಗ್ಬಿಟ್ಟ. ಹರ್ಷಂಗೆ ಅವನ ಜೊತೆ ಮಾತಾಡೋಕೆ ಯಾವ ಇಂಟ್ರೆಸ್ಟ್ ಇಲ್ಲದೆ ಹಾಗೆ ಅವನನ್ನ ಇಗ್ನೋರ್ ಮಾಡ್ದ. ಆದ್ರೂ ಆ ಹುಡುಗ ಬಿಡದೆ ಕಾಡೋಕ್ ಸ್ಟಾರ್ಟ್ ಮಾಡ್ದ. ಅವನ ಕಿರಿ ಕಿರಿ ತಡ್ಕೊಳಕಾಗ್ದೆ ಹರ್ಷ ಅಲ್ಲಿಂದ ಎದ್ದು ಬೇರೆ ಕಡೆ ಕೂತ್ಕೊಂಡ. ತಮಾಷೆ ಅಂದ್ರೆ ಆ ವ್ಯಕ್ತಿ ಹರ್ಷನ ಹತ್ರನೇ ಮತ್ತೆ ಬಂದು ಕೂತ್ಕೊಂಡ. ಹರ್ಷ ಸ್ವಾತಿನ ಮೀಟ್ ಆಗೋ ಖುಷಿಲಿದ್ದಿದ್ರಿಂದ ಜಗಳದ ಮೂಡ್ ಬೇಡ ಅಂತ ಮತ್ತೆ ಅಲ್ಲಿಂದ ಎದ್ದು ಹಾಗೆ ವಾಕ್ ಮಾಡೋಕ್ ಶುರು ಮಾಡ್ದ. ಹರ್ಷ ಹಾಗೆ ಎದ್ದು ವಾಕ್ ಮಾಡ್ತಿದ್ರು, ಆ ಹುಡುಗ ಅವನ ಹೋದಲ್ಲೇ ಫಾಲೋ ಮಾಡ್ತಿದ್ದ. ಅವನು ಕೆಳಗ್ ಹೋದ್ರೆ ಅವನು ಕೂಡ ಅವನ ಜೊತೆನೆ ಹೋಗ್ತಿದ್ದ. ಅವನು ಎಲ್ಲೇ ಹೋದ್ರೂ ಆ ಹುಡುಗ ಮಾತ್ರ ಹರ್ಷನ್ ಬಾಲದ ತರ ಆಗ್ಬಿಟ್ಟಿದ್ದ. ಹರ್ಷಂಗೆ ನಿಧಾನವಾಗಿ ಕೋಪ ಬರೋಕ್ ಸ್ಟಾರ್ಟ್ ಆಯ್ತು. ದೊಡ್ಡ ದೊಡ್ಡ ಜನಾನೇ ಬರ್ತಿದ್ ರೆಸ್ಟೋರೆಂಟ್ ಅಲ್ಲಿ ಈ ರೀತಿ ಬಿಹೇವ್ ಮಾಡೋರು ಬರ್ತಾರ ಅಂತ ಅವನು ಶಾಕ್ ಆಗಿದ್ದ. ಆ ವ್ಯಕ್ತಿ ಕಾಟ ಸಾಕಾಗಿ ಹರ್ಷ ಬಾತ್ರೂಮ್ಗ್ ಹೋದ. ಆಗ ಆ ಹುಡುಗ ಬಾತ್ರೂಮ್ಗ್ ಹೋಗೋಕಾಗ್ದೆ ಅಲ್ಲೇ ಹೊರಗೆ ವೇಟ್ ಮಾಡ್ತಾ ನಿಂತ್ಕೊಂಡ. ಹರ್ಷ ಹೊರಗ್ ಬಂದ್ ನೋಡಿದ್ರೆ ಆ ಹುಡುಗ ಅಲ್ಲಿಂದ ಸ್ವಲ್ಪನೂ ಅಲ್ಲಾಡ್ದೆ ಹಾಗೆ ನಿಂತ್ಕೊಂಡಿದ್ದ. ಹರ್ಷ ಸ್ವಲ್ಪ ಕೋಪ ಮಾಡ್ಕೊಂಡಾಗೆ ಅಲ್ಲಿಂದ ಒಂದು ಟೇಬಲ್ ಕಡೆಗೆ ಹೋಗಿ ಕೂತ್ಕೊಂಡು ಸ್ವಾತಿ ಫೋನ್ಗೆ ಡಯಲ್ ಮಾಡ್ದ. ಸ್ವಾತಿ, ಇನ್ನು ಎಲ್ಲಿದೆಯಾ? ಇಲ್ಲೊಬ್ಬ ನನ್ನ ಫಾಲೋ ಮಾಡ್ತಿದ್ದಾನೆ, ಬೇಗ ಬಾ ಅಂತ ಅಂದ. ಹರ್ಷಂಗೆ ಕೋಪ ಜಾಸ್ತಿನೇ ಆಯ್ತು. ಯಾಕಂದ್ರೆ ಮೊದ್ಲೇ ಅವನ ಬಗ್ಗೆ ಇರೋ ರೂಮರ್ಸ್ ಏನ್ ಕಡಿಮೆ ಇರಲಿಲ್ಲ, ಅದರಲ್ಲಿ ಇವನು ಬೇರೆ ಹೀಗ್ ಫಾಲೋ ಮಾಡ್ತಿದ್ದಾನಲ್ಲ ಅನ್ನೋದಿತ್ತು. ಡೈರೆಕ್ಟ್ ಆಗಿ ಹರ್ಷ ಆ ಹುಡುಗಂಗೆ, ನೀವ್ಯಾರು, ಯಾಕ್ ನನ್ ಹೀಗ್ ಫಾಲೋ ಮಾಡ್ತಿದ್ದೀರಾ ಅಂತ ಕೇಳ್ದ. ಹರ್ಷನ್ ಮಾತ್ಕ ಆ ವ್ಯಕ್ತಿ ರೊಮ್ಯಾಂಟಿಕ್ ಆಗಿ ನೋಡ್ತಾ, ನಂಗ್ ನೀವ್ ಬೇಕು ಅಂತ ಅಂದ. ಅವನ್ ಹಾಗೆ ಬಿಹೇವ್ ಮಾಡೋದ್ ನೋಡಿ ಹರ್ಷಂಗ್ ಯಾಕೋ ಡೌಟ್ ಬರೋಕ್ ಸ್ಟಾರ್ಟ್ ಆಯ್ತು. ಹಾಗೆ ಅವನ ಮಾತು ಕೇಳಿಸ್ಕೊಂಡು ಒಂದು ಕ್ಷಣ ಸೈಲೆಂಟ್ ಆಗಿ ಕಣ್ಣು ಮುಚ್ಚಿ ಕೂತ್ಕೊಂಡ್ಬಿಟ್ಟ. ಇಷ್ಟೊತ್ತು ಕೋಪ ಮಾಡ್ಕೊಂಡಿದ್ದ ಹರ್ಷ ಈಗ ಸಡನ್ ಆಗಿ ನಾರ್ಮಲ್ ಆದ. ಹಾಗೆ ತಾನೇ ಮಾತು ಮುಂದುವರಿಸ್ತಾ, ಓಕೆ ನಾನ್ ನಿಮ್ಗೆ ಬೇಕಲ್ಲ, ಹಾ ಮತ್ತೇನು ಆಸೆ ಇದೆ ನಿಮ್ಗೆ ಅಂತ ಕೇಳ್ದ. ಹರ್ಷನ್ ಮಾತಿಗೆ ಆ ವ್ಯಕ್ತಿ ಕೂಡ ಆಶ್ಚರ್ಯ ಪಡ್ತಾ, ಹರ್ಷ ಹೀಗ್ ಸಡನ್ ಆಗಿ ಚೇಂಜ್ ಆದ್ನಲ್ಲ ಅಂತ ಅನ್ಕೊಳ್ತಿದ್ದ. ಆದ್ರೂ ಹರ್ಷ ಕೇಳಿದ ಪ್ರಶ್ನೆಗೆ ಅವನು ಉತ್ತರ ಕೊಡ್ತಾ, ನಂಗೆ ನೀವಂದ್ರೆ ತುಂಬಾ ಇಷ್ಟ, ನಿಮ್ ಜೊತೆ ನಾನು ಊಟಿ ಮಲ್ನಾಡು ಹೀಗೆ ತುಂಬಾ ಪ್ಲೇಸ್ಗೆಲ್ಲ ಹೋಗ್ಬೇಕು, ನಿಮ್ ಜೊತೆ ಸುತ್ತಾಡ್ಬೇಕು, ಯಾವಾಗ್ಲೂ ನಿಮ್ ಜೊತೆನೆ ಇರ್ಬೇಕು ಅಂತ ಅಂದ. ಅವನ್ ಹಾಗೆ ಮಾತಾಡ್ತಿದ್ದಾಗ ಹರ್ಷ ಕೋಪ ಮಾಡ್ಕೊಳ್ಳಿಲ್ಲ, ಬದ್ಲಾಗಿ ಹಾ ಸುತ್ತಾಡೋಣ, ನೀವ್ ಹೇಳೋ ಕಡೆ ಎಲ್ಲಾ ಕರ್ಕೊಂಡು ಹೋಗ್ತೀನಿ, ಆದ್ರೆ ಅದಕ್ಕೂ ಮೊದ್ಲು ಇಬ್ರು ಏನಾದ್ರೂ ತಿನ್ನೋಣವಾ ಅಂತ ಅಂದ. ಆಮೇಲೆ ಹರ್ಷ ವೇಟರ್ ಕರೆದು ಪಾಸ್ತಾ, ನೂಡಲ್ಸ್, ಫಿಂಗರ್ ಚಿಪ್ಸ್ ಜೊತೆಗೆ ಸೂಪ್ ಕೂಡ ಆರ್ಡರ್ ಮಾಡ್ದ. ಅವನ್ ಹಾಗೆ ಆರ್ಡರ್ ಮಾಡ್ತಿದ್ರೆ ಆ ವ್ಯಕ್ತಿ ಶಾಕ್ ಆಗಿ, ಇವೆಲ್ಲ ಡಿಶಸ್ ನಂಗೆ ತುಂಬಾ ಇಷ್ಟ, ನನ್ನ ಫೇವ್ರೇಟ್ ಅಂತ ನಿಮಗ್ ಗೊತ್ತಿತ್ತಾ, ನೀವ್ ಹೇಗೆ ಆರ್ಡರ್ ಮಾಡಿದ್ರಿ ಅಂತ ಕೇಳ್ದ. ಅವನ ಮಾತಿಗೆ ಹರ್ಷ ಕೂಲ್ ಆಗಿ ರೊಮ್ಯಾಂಟಿಕ್ ಆಗಿ ನೋಡ್ತಾ, ನಂಗೆ ನಿಮ್ ಬಗ್ಗೆ ಚೆನ್ನಾಗ್ ಗೊತ್ತು, ನಿಮ್ ಇಷ್ಟ ಕಷ್ಟ ಎಲ್ಲ ಗೊತ್ತು, ನೀವ್ ನನ್ನ ಇಷ್ಟ ಪಡ್ತೀರಾ ಅಂದ್ಮೇಲೆ ನಾನ್ ನಿಮ್ ಬಗ್ಗೆ ತಿಳ್ಕೊಳ್ಳೋ ತಪ್ಪ ಅಂತ ಹೇಳಿ ಅವನ ಹತ್ರ ಹೋಗಿ ಅವನ್ ಲಿಪ್ಸ್ಗೆ ಕಿಸ್ ಮಾಡ್ದ. ಹರ್ಷ ಯಾಕೆ ಆ ಹುಡುಗಂಗ್ ಕಿಸ್ ಮಾಡ್ದ? ಅವನ ಬಗ್ಗೆ ಇದ್ದಿರೋ ರೂಮರ್ಸ್ ನಿಜನಾ? ಇದನ್ನ ಸ್ವಾತಿ ನೋಡಿದ್ರೆ ಅವಳು ಹರ್ಷನ್ ಬಿಟ್ಟು ದೂರ ಹೋಗ್ತಾಳ? ಹರ್ಷ ಸ್ವಾತಿನ ಮೀಟ್ ಆಗೋಕೆ ಅಂತ ರೆಸ್ಟೋರೆಂಟ್ಗೆ ಬಂದಿದ್ದ. ಆದ್ರೆ ಅಲ್ಲಿ ಸ್ವಾತಿ ಇನ್ನೂ ಬರೋದ್ ಲೇಟ್ ಆಗತ್ತೆ ಅಂತ ವೇಟ್ ಮಾಡ್ತಾ ಅಲ್ಲೇ ಕೂತಿದ್ದ. ಆ ವ್ಯಕ್ತಿ ಮೇಲೆ ಕೋಪ ಬಂದ್ರೂ ಕೂಡ ಮೂಡ್ ಆಫ್ ಮಾಡ್ಕೋಬಾರ್ದು ಅಂತ ಹರ್ಷ ಸುಮ್ಮನೆ ಇದ್ದ. ಆದ್ರೆ ಆ ಹುಡುಗ ಜಾಸ್ತಿನೇ ಟಾರ್ಚರ್ ಮಾಡಿದ್ರಿಂದ ಹರ್ಷ ಕಣ್ಣು ಮುಚ್ಚಿ ಒಂದ್ ನಿಮಿಷ ಯೋಚನೆ ಮಾಡಿ ತಾನೇ ಅವನಿಗೆ ರಿವರ್ಸ್ ತೊಂದರೆ ಕೊಡೋಕ್ ಸ್ಟಾರ್ಟ್ ಮಾಡ್ದ. ಹರ್ಷ ಪ್ರೀತಿಯಿಂದ ಹಾಗೆ ರೊಮ್ಯಾಂಟಿಕ್ ಆಗಿ ಆ ಹುಡುಗಂಗೆ, ಸರ್ ನೀವ್ ನನ್ನ ಇಷ್ಟಪಡ್ತೀರಾ ಅಲ್ವಾ, ನನ್ ಜೊತೆ ಸುತ್ತಾಡ್ಬೇಕು ಅಲ್ವಾ, ನಂಗೂ ನಿಮ್ ಜೊತೆ ಇರೋಕ್ ತುಂಬಾ ಇಷ್ಟ, ಊಟಿ ಹೋಗೋ ನಿಮ್ ಆಸೆ ಜೊತೆಗೆ ಶಿಮ್ಲಾಗೂ ಹೋಗೋಣ, ಅದ್ರಲ್ಲೇನು, ಯಾವಾಗ ಹೋಗೋಣ ಅಂತ ಅಂದ. ಹರ್ಷ ಹಾಗೆ ಮಾತಾಡ್ತಿದ್ರೆ ಆ ವ್ಯಕ್ತಿ ಶಾಕ್ ಆಗಿ, ಇಷ್ಟೊತ್ತು ಕೋಪ ಮಾಡ್ಕೊಂಡು ನನ್ನ ಬೈತಿದ್ದ, ಈಗಿವನು ಸಡನ್ ಆಗಿ ಹೀಗ್ ಮಾತಾಡ್ತಿದ್ದಾನೆ ಅಂದ್ರೆ ಏನಿರ್ಬೋದು ಅಂತ ಥಿಂಕ್ ಮಾಡಿ ಭಯ ಪಟ್ಟ. ಹರ್ಷ ಇಷ್ಟಕ್ಕೂ ಸುಮ್ಮನಾಗ್ದೆ ಅವನಿಗೆ ತಿನ್ನೋಕೆ ಅಂತ ಫುಡ್ ಆರ್ಡರ್ ಮಾಡ್ದ. ಅವನು ಆ ಫುಡ್ ಆರ್ಡರ್ ಮಾಡಿದ್ದಕ್ಕೂ ಶಾಕ್ ಆಗಿದ್ದ. ಯಾಕಂದ್ರೆ
ಅದೆಲ್ಲ ಅವನ ಫೇವ್ರೇಟ್ ಡಿಶಸ್ ಆಗಿತ್ತು. ಹರ್ಷಗ್ ಹೇಗೆ ಗೊತ್ತಾಯ್ತು ಅಂತ ಕನ್ಫ್ಯೂಸ್ ಆದ. ಅವ್ರ ಹಾಗೆ ಮಾತಾಡ್ತಾ ಕೂತಿದ್ದಾಗ ಆರ್ಡರ್ನೆಲ್ಲ ವೇಟರ್ ತಗೊಂಡ್ಬಂದು ಟೇಬಲ್ ಮೇಲಿಟ್ಟ. ಸರ್ವ್ ಮಾಡಿದ ತಕ್ಷಣ ಹರ್ಷ, ತಗೊಳ್ಳಿ, ಎಂಜಾಯ್ ಮಾಡಿ, ನಿಮ್ ಫೇವ್ರೇಟ್ ಫುಡ್ ಅಂತ ಅಂದ. ಆ ವ್ಯಕ್ತಿ ಏನು ಸಂಕೋಚ ಪಡದೆ ತಿನ್ನೋಕ್ ಸ್ಟಾರ್ಟ್ ಮಾಡ್ದ. ಊಟ ಆಗಿ ಕೊನೆಗೆ ಐಸ್ ಕ್ರೀಮ್ ಕೂಡ ಆರ್ಡರ್ ಮಾಡಿ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರು. ಆಗ ಆ ವ್ಯಕ್ತಿ ತಲೆಯಲ್ಲಿ 108 ಪ್ರಶ್ನೆ ಓಡ್ತಿತ್ತು. ಇವನಿಗೆ ನಾನ್ ಯಾರಂತ ಗೊತ್ತಾಯ್ತಾ? ಇಷ್ಟ್ ಚೆನ್ನಾಗಿ ಮಾತಾಡಿ ಊಟ ಕೂಡ ಮಾಡಿಸ್ತಿದ್ದಾನೆ ಅಂದ್ರೆ ಏನಪ್ಪ ಅಂತ ಅನ್ಕೊಳ್ತಾ ಐಸ್ ಕ್ರೀಮ್ ತಿಂತಾ ಇದ್ದ. ಐಸ್ ಕ್ರೀಮ್ ತಿಂತಾ ಇದ್ದಾಗ ಆ ವ್ಯಕ್ತಿ ತುಟಿಗೆ ಸ್ವಲ್ಪ ಐಸ್ ಕ್ರೀಮ್ ಮೆತ್ಕೊಂಡಿತ್ತು. ಅದ್ನ ಹರ್ಷ ನೋಡಿ ಸುಮ್ನಿರ್ದೆ ಅದನ್ನ ಕ್ಲೀನ್ ಮಾಡೋಕೆ ಅಂತ ಹೋಗಿ ಹಾಗೆ ಲಿಪ್ಸ್ ಹತ್ರ ಕೈ ಸವರ್ತಾ ಅವನಿಗೆ ಕಿಸ್ ಮಾಡ್ದ. ಅದು ನಾರ್ಮಲ್ ಕಿಸ್ ಕೂಡ ಆಗಿರ್ಲಿಲ್ಲ, ಇಟ್ ವಾಸ್ ಲಾಂಗ್ ಕಿಸ್. ಆ ವ್ಯಕ್ತಿಗೆ ಅಷ್ಟೊತ್ತು ಕಿಸ್ ಮಾಡಾದ್ಮೇಲೆ ಉಸಿರಾಡೋಕೆ ಆಗದೆ ಕಷ್ಟಪಡ್ತಿದ್ದ. ಜೋರಾಗಿ ಉಸಿರು ತಗೊಳ್ತಾ, ಓಯ್ ಹರ್ಷ, ಏನಿದು ನೀನ್ ಮಾಡಿದ್ದು? ಈ ತರ ಲಿಪ್ ಲಾಕ್ ಮಾಡ್ತಾರ ಯಾರಾದ್ರೂ ಅಂತ ತನ್ ಸಿಟ್ ಹೊರಗೆ ಹಾಕದ. ಆ ಧ್ವನಿ ಈಗ ಹುಡುಗರ್ ತರ ಇರ್ಲಿಲ್ಲ, ಅದು ಸ್ವೀಟ್ ಆಗಿರೋ ಹುಡುಗಿ ಧ್ವನಿ ತರ ಇತ್ತು. ಈ ಸೌಂಡ್ ಹೊರಗ್ ಬಂದ ತಕ್ಷಣ ಹರ್ಷ, ಸ್ವಾತಿ ಅಂತ ಅಂದ. ಹೌದು, ಹರ್ಷಂಗೆ ಇಷ್ಟೊತ್ತು ಕಾಟ ಕೊಟ್ಟಿದ್ದು ಮತ್ಯಾರು ಆಗಿರ್ಲಿಲ್ಲ, ಬದಲಾಗಿ ಅದು ಸ್ವಾತಿ ಆಗಿದ್ಲು. ಅವಳು ತನ್ನ ಶೂಟಿಂಗ್ ಸೆಟ್ ಇಂದ ಹೊರಡುವಾಗ ಲೇಟ್ ಆಗಿತ್ತು. ಸೊ ಅವಳು ಅದೇ ಹುಡುಗನ್ ಗೆಟಪ್ ಅಲ್ಲಿ ಬಂದಿದ್ಲು. ಆದ್ರೆ ಕಾಸ್ಟ್ಯೂಮ್ ಮಾತ್ರ ಚೇಂಜ್ ಇತ್ತು. ಹರ್ಷನ್ ಮುಂದೆ ಅವಳು ಬಂದು ನಿಂತ್ಕೊಂಡಾಗ ಅವನ ಮೊದಲು ಗುರ್ತೆ ಹಿಡಿದೆ ಅವಳಿಗೆ ಕಾಲ್ ಮಾಡಿದ್ ನೋಡಿ ಸ್ವಾತಿಗೆ ಹರ್ಷನ್ ಹತ್ರ ತರಲೆ ಮಾಡ್ಬೇಕು ಅನ್ನಿಸ್ತು. ಸೊ ಹಾಗೆ ಡ್ರಾಮಾ ಮಾಡ್ತಿದ್ಲು. ಇದು ಹರ್ಷಂಗೆ ಮೊದಲು ಮೊದಲು ಗೊತ್ತಾಗ್ಲಿಲ್ಲ. ಆದ್ರೆ ಯಾವಾಗ ಹರ್ಷ ಜೆನ್ಸ್ ಬಾತ್ರೂಮ್ಗೆ ಹೋದಾಗ ಅವಳು ಒಳಗಡೆ ಹೋಗ್ಲಿಲ್ವೋ, ಆಗ ಸ್ವಲ್ಪ ಡೌಟ್ ಬರೋಕ್ ಸ್ಟಾರ್ಟ್ ಆಯ್ತು. ಹರ್ಷ ಟೇಬಲ್ ಹತ್ರ ಬಂದು ಸ್ವಾತಿ ಕಾಲ್ ಮಾಡಿದಾಗ ಫೋನ್ ರಿಂಗ್ ಆದ್ರೂ ಅವಳು ತನ್ನ ಪಾಕೆಟ್ ಕಡೆ ನೋಡಿದ್ದನ್ನ ಹರ್ಷ ಗಮನಿಸಿದ್ದ. ಆಮೇಲೆ ಇವಳು ಸ್ವಾತಿ ಅಂತ ಗೆಸ್ ಮಾಡಿ ಅವಳಿಗೆ ಕಾಟ ಕೊಡೋಕ್ ಸ್ಟಾರ್ಟ್ ಮಾಡ್ದ. ಫೇವ್ರೇಟ್ ಡಿಶಸ್ ಆರ್ಡರ್ ಮಾಡಿದಾಗ ಅವಳ ರಿಯಾಕ್ಷನ್ ನೋಡಿ ಅವಳು ಸ್ವಾತಿ ಅನ್ನೋದು ಗೊತ್ತಾಗಿ ಹಾಗೆ ಅವಳು ಡ್ರಾಮಾ ಸ್ಟಾಪ್ ಮಾಡೋಕೆ ಅಂತ ಕಿಸ್ ಮಾಡಿದ್ದ. ಆಗ್ಲೇ ಸ್ವಾತಿ ತನ್ನ ರಿಯಲ್ ಕ್ಯಾರೆಕ್ಟರ್ಗೆ ಬಂದಿದ್ದು. ಆಗ ಹರ್ಷ, ಸ್ವಾತಿ, ಎಲ್ರ ಮುಂದೆ ಕಿಸ್ ಮಾಡೋಕೆ ನೀನ್ ನಂಗೆ ಒಂದ್ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ನಗೋಕ್ ಶುರು ಮಾಡ್ದ. ಸ್ವಾತಿ ಹರ್ಷನ್ ಮಾತಿಗೆ ಬೇಜಾರಲ್ಲೇ, ನಿನ್ನ ಸ್ವಲ್ಪ ಹೊತ್ತು ರೇಗ್ಸೋಣ ಅಂತ ಹಾಗೆ ಮಾಡ್ದೆ, ಅದಕ್ಕೆ ನೀನ್ ಇಷ್ಟೋರಾಗ ಕಿಸ್ ಮಾಡೋದು ಅಂತ ತನ್ನ ಲಿಪ್ಸ್ ನೋಡ್ಕೊಂಡ್ಲು. ಅವಳ ಲಿಪ್ಸ್ ಫುಲ್ ರೆಡ್ ಆಗಿತ್ತು. ಅವರಿಬ್ರು ಈ ಪ್ರೀತಿ ಜಗಳ ನೋಡೋಕೆ ತುಂಬಾನೇ ಲವ್ಲಿ ಆಗಿತ್ತು. ಅವರಿಬ್ರು ಹಾಗೆಯೇ ಮಾತಾಡ್ತಾ ಹೊರಗಡೆ ಹೋದಾಗ ಹರ್ಷ ಮಾಡಿದ ಕಿಸ್ಗೆ ಸ್ವಾತಿ, ಇಲ್ಲಿವರೆಗೂ ಅಲ್ಲ, ಈಗಿರೋದು ನಿನಗೆ ಅಂತ ಹರ್ಷನ್ ಗಟ್ಟಿಯಾಗಿ ಹಿಡ್ಕೊಂಡು ಕಿಸ್ ಮಾಡಿದ್ಲು. ಅವರಿಬ್ರು ಹಾಗೆ ಕಿಸ್ ಮಾಡ್ತಾ ನಿಂತಿದ್ದಾಗ ಅಲ್ಲಿರೋ ಕೆಲವೊಬ್ರು ಗಾಬ್ರಿಲ್ ನೋಡ್ತಿದ್ರು. ಯಾಕೆಂದ್ರೆ ಸ್ವಾತಿ ಹುಡುಗಿ ವೇಷದಲ್ಲಿದ್ದಿದ್ರೆ ಅವರೇನು ಶಾಕ್ ಆಗ್ತಿರ್ಲಿಲ್ವೇನು, ಆದ್ರೆ ಅವಳು ಹುಡುಗನ್ ಡ್ರೆಸ್ ಅಲ್ಲಿ ಇದ್ದಿದ್ರಿಂದ ಹುಡುಗ ಹುಡುಗಂಗೆ ಕಿಸ್ ಮಾಡೋದಾ ಅಂತ ಅವ್ರನ್ನೇ ನೋಡ್ತಾ ನಿಂತಿದ್ರು. ಅದ್ರಲ್ಲೂ ಕೆಲವೊಬ್ರು ಹರ್ಷನ್ ಬಗ್ಗೆ ರೂಮರ್ಸ್ ಕೇಳ್ದವರು, ಇವನು ನಿಜವಾಗ್ಲೂ ಹುಡುಗನ್ ಬಗ್ಗೆನೇ ಇಂಟ್ರೆಸ್ಟ್ ತೋರಿಸ್ತಾನ, ಹೀಗೆ ಹುಡುಗನ್ ಜೊತೆ ಕಿಸ್ ಮಾಡ್ತಿದ್ದಾನಲ್ಲ ಅಂತ ಮಾತಾಡ್ತಿದ್ರು. ಹರ್ಷನ್ ಬಗ್ಗೆ ಮೀಡಿಯಾದಲ್ಲಿ ಅವನು ಹುಡುಗಿರ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸಲ್ಲ, ಹುಡುಗರ ಬಗ್ಗೆ ಅವನಿಗೆ ಇಂಟ್ರೆಸ್ಟ್ ಜಾಸ್ತಿ ಅಂತಿದ್ರು. ಆ ಮಾತಿಗೆ ತಕ್ಕ ಹಾಗೆ ಸ್ವಾತಿ ಮೇಲ್ ಡ್ರೆಸ್ಸಲ್ಲಿ ಹಾಗೆ ಕಿಸ್ ಮಾಡಿ ಅವ್ರ ಗಾಸಿಪ್ನ ನಿಜ ಮಾಡೋ ಹಾಗೆ ಮಾಡಿದ್ಲು. ಹರ್ಷಂಗ್ ಈ ವಿಷಯ ಕಿವಿಗೆ ಬಿದ್ರು ಸುಮ್ನೆ ನಕ್ಕು ಅಲ್ಲಿಂದ ಅವಳನ್ನ ಕರ್ಕೊಂಡು ಮನೆಗೆ ಹೊರಟ. ಸಿಇಒ ಹರ್ಷ್ ವರ್ಧಮಾನನ ಎದುರು ಹಾಕೊಳ್ಳೋಕೆ ಯಾವ ಮೀಡಿಯಾದವರಿಗೂ ಇಷ್ಟ ಇರಲಿಲ್ಲ. ಹರ್ಷವರ್ಧಮಾನ್ ಬಂಗ್ಲೆ. ಸ್ವಾತಿನ ಕರ್ಕೊಂಡು ಹರ್ಷ ಮನೆ ಒಳಗಡೆ ಹೋದ. ಅಲ್ಲಿ ಅವಳನ್ನ ಹಾಗ್ ನೋಡಿದ ಮನೆ ಕೆಲ್ಸದವರು ಅವಳು ಸ್ವಾತಿನೇ ಅಂತ ಗುರುತಿಸ್ಲಿಲ್ಲ. ಆದ್ರೆ ಅಲ್ಲೇ ಇದ್ದ ಅಪ್ಪು ಅವಳನ್ನ ಒಂದ್ ಸರಿ ಹಾಗೆಯೇ ನೋಡ್ತಾ ಸಡನ್ ಆಗಿ ಓಡ್ತಾ ಬಂದು ಅವಳನ್ನ ಹಗ್ ಮಾಡ್ದ. ಸ್ವಾತಿ ಕೂಡ ಅವನ್ನ ಹಗ್ ಮಾಡಿ ಖುಷಿ ಪಟ್ಲು. ಯಾಕಂದ್ರೆ ಯಾರು ಅವಳನ್ನ ಕಂಡು ಹಿಡಿಲಿಲ್ಲ ಅಂದ್ರು ಪುಟಾಣಿ ಮುದ್ದು ಅಪ್ಪು ನನ್ ಗುರುತಿಸ್ದ ಅಂತ ಖುಷಿ ಪಟ್ಲು. ಹರ್ಷ ಸ್ವಾತಿಗೆ ಅವರೆಲ್ಲ ಹಾಗ್ ನೋಡೋದ್ ನೋಡಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಾ ಅಂತ ಹೇಳ್ದ. ಅವಳು ಆಯ್ತು ಅಂತ ಒಳಗೆ ಹೋಗುವಾಗ ಹರ್ಷ ಅವಳನ್ನ ಕರೆದು ಬ್ಯಾಗ್ ಕೊಟ್ಟ. ಸ್ವಾತಿ ಅದನ್ನ ನೋಡಿ ಇದೇನು ಅಂತ ಸಿಗ್ನಲ್ ಮಾಡಿ ಕೇಳಿದ್ಲು. ಆಗ ಹರ್ಷ, ನಿಂಗೆ ಮತ್ತಪ್ಪುಗೆ ಡ್ರೆಸ್ ತಗೊಂಡ್ ಬಂದಿದ್ದೀನಿ, ಟ್ರೈ ಮಾಡಿ ಅಂತ ಅಂದ. ಸ್ವಾತಿ ಹರ್ಷ ಕೊಟ್ಟ ಡ್ರೆಸ್ ತಗೊಂಡು ಅಪ್ಪುನ ಕರ್ಕೊಂಡು ರೂಮ್ಗೆ ಹೋದ್ಲು.
ಹರ್ಷ ಅವರನ್ನೇ ಕಾಯ್ತಾ ಕೂತಿದ್ದ. ಸ್ವಲ್ಪ ಹೊತ್ತಲ್ಲೇ ಇಬ್ರೂ ಸ್ಟೆಪ್ಸ್ ಇಳಿದು ಬರ್ತಿದ್ರೆ ಅವ್ರನ್ನ ಕಣ್ಣು ಬಿಟ್ಕೊಂಡು ಹರ್ಷ ನೋಡ್ತಿದ್ದ. ಸ್ವಾತಿ ಮತ್ತೆ ಅಪ್ಪು ಇಬ್ರು ಅವನ ಹತ್ರ ಬಂದು ಹೇಗ್ ಕಾಣಿಸ್ತಿದೆ ಅನ್ನೋ ತರ ಕೇಳಿದ್ರು. ಆಗ ಹರ್ಷ, ಸೂಪರ್, ಆದ್ರೆ ಇದು ನಿಮ್ಗಿಷ್ಟ ಆಯ್ತಾ ಅಂತ ಸ್ವಾತಿನ್ ಕೇಳ್ದ. ಸ್ವಾತಿ ಹರ್ಷನ್ ಮಾತ್ಗೆ ನಗ್ತಾ, ನೀನೇನೇ ತಂದ್ರೂ ಅದ್ ನಮಗ್ ತುಂಬಾ ಇಷ್ಟ ಆಗತ್ತೆ ಅಂತ ಅಂದ್ಲು. ಸ್ವಾತಿನ ಕೆಲ್ಸದವರು ಈಗ ಗುರ್ತ್ ಹಿಡ್ದು ತಮ್ ದಡ್ತನಕ್ಕೆ ನಗ್ತಿದ್ರು. ಸ್ವಾತಿ ಅಪ್ಪುನ ನೋಡಿ ತನ್ ಕಣ್ಣೇ ಬೀಳೋ ಹಾಗಿದ್ದಾನೆ ಅಂತ ದೃಷ್ಟಿ ತೆಗೆದ್ಲು. ಅವನ ಡ್ರೆಸ್ ಮೊಲದ ತರ ಇತ್ತು. ಅವನಿಗೆ ಆ ಡ್ರೆಸ್ ತುಂಬಾ ಮುದ್ ಮುದ್ದಾಗಿ ಕಾಣ್ತಿತ್ತು. ಹರ್ಷ ಕೂಡ ಅವರಿಬ್ಬರನ್ನ ನೋಡ್ತಾ ಖುಷಿ ಪಡ್ತಿದ್ದ. ಅಷ್ಟರಲ್ಲಿ ಸ್ವಾತಿ ಫೋನ್ ರಿಂಗ್ ಆಯ್ತು. ಸ್ವಾತಿ ಅಪ್ಪುನ ಮುದ್ದ್ ಮಾಡ್ತಿದ್ಲು, ಒಂದಷ್ಟು ಫೋಟೋಸ್ ತೆಗಿತಾ ಇದ್ಲು. ಹರ್ಷ ಅದನ್ನ ಗಮನಿಸಿ ತಾನೇ ರಿಸೀವ್ ಮಾಡಿ ವಿಷಯ ತಿಳಿದಾಗ ಸಡನ್ ಆಗಿ ಗಾಬರಿಯಾದ. ಇವರೆಲ್ಲ ಇಷ್ಟು ಖುಷಿಲಿರ್ಬೇಕಾದ್ರೆ ಸಿಡ್ಲು ಹೊಡೆದಾಗೆ ಬ್ಯಾಡ್ ನ್ಯೂಸ್ ಬಂದಿತ್ತು. ಹರ್ಷ ಸ್ವಾತಿಗೆ ಹೇಗೆ ಹೇಳೋದು ಅಂತ ಅವಳನ್ನ ನೋಡ್ತಿದ್ದ. ಆಗ ಸ್ವಾತಿ ಹರ್ಷನ್ ಮುಖ ಡಲ್ ಮತ್ತೆ ಗಾಬರಿಯಾಗಿದ್ದ ಅಬ್ಸರ್ವ್ ಮಾಡಿ ಅವನ ಹತ್ರ ಬಂದು ಏನಾಯ್ತು ಅಂತ ಕೇಳಿದ್ಲು. ಹರ್ಷ ಗಾಬರಿಲಿ, ನಂದಕುಮಾರ್ ಅವರಿಗೆ ಆಕ್ಸಿಡೆಂಟ್ ಆಗಿದೆ, ನೀನಲ್ಲಿಗೆ ಹೋಗ್ಲೇಬೇಕಂತೆ ಅಂತ ಅಂದ. ಸ್ವಾತಿ ನಂದಕುಮಾರ್ ಅವರ ಆಕ್ಸಿಡೆಂಟ್ ಆಗಿದ್ ನ್ಯೂಸ್ ಕೇಳಿ ಗಾಬರಿಯಾದ್ಲು. ಅವಳು ಅವ್ರ ಬಗ್ಗೆ ಕೋಪ ಮಾಡ್ಕೊಂಡಿದ್ರು ಕೂಡ ಮನ್ಸಲ್ಲಿ ಅವ್ರ ಬಗ್ಗೆ ಇದ್ದ ಪ್ರೀತಿ ಮಾತ್ರ ಕಡಿಮೆ ಮಾಡ್ಕೊಂಡಿರ್ಲಿಲ್ಲ. ಕಾರಣ ಅವ್ರ ತನ್ ಸಾಕ್ ತಂದೆ, ಅವ್ರ ಎಷ್ಟೇ ಕೆಟ್ಟದ್ ಮಾಡಿದ್ರು ಒಳ್ಳೇದೇ ಬಯಸ್ಬೇಕು ಅನ್ನೋದು ಅವಳ ಇಂಟೆನ್ಷನ್ ಆಗಿತ್ತು. ಸ್ವಾತಿ ಅವ್ರ ಹೆಲ್ತ್ ಬಗ್ಗೆ ಕೇಳಿ ಗಾಬರಿಯಾಗಿ ಹಾಗೆ ಕೂತ್ಕೊಂಡ್ಬಿಟ್ಲು. ಹರ್ಷ ಅವಳನ್ನ ಸಮಾಧಾನ ಮಾಡಿ ಹಾಸ್ಪಿಟಲ್ಗೆ ಹೋಗೋಣ ನಡಿ ಅಂತ ಅಂದು ಅರ್ಜೆಂಟ್ ಅಲ್ಲಿ ಕರ್ಕೊಂಡು ಹೊರಟ. ಸ್ವಾತಿ ಕಾರಲ್ಲಿ ನಂದಕುಮಾರ್ ಹೆಲ್ತ್ ಕಂಡೀಷನ್ ಹೇಗಿದೆ, ತನ್ನನ್ನು ಯಾಕೆ ಬರೋಕ್ ಹೇಳ್ತಿದ್ದಾರೆ ಅಂತ ಯೋಚಿಸ್ತಾ ಇದ್ಲು. ನಿಶಾ ಮಾಡೋ ಡ್ರಾಮಾ ಅವ್ರಿಗೆ ಗೊತ್ತಿಲ್ಲದೆ ಅವರು ಸ್ವಾತಿ ಮೇಲೆ ಕೆಲವೊಮ್ಮೆ ತುಂಬಾನೇ ಸಿಟ್ಟಾಗ್ತಿದ್ರು. ಸ್ವಾತಿ ಗಾಬ್ರಿಲಿ ಹಾಸ್ಪಿಟಲ್ ರೀಚ್ ಆಗಿದ್ಲು. ಆಗ ಸ್ವಾತಿ ಹರ್ಷಂಗೆ, ಹರ್ಷ ನೀನ್ ಒಳಗಡೆ ಬರೋದ್ ಸರಿ ಅನ್ಸ್ತಿಲ್ಲ, ಹಾಗೆ ಅಪ್ಪು ಕೂಡ ಜೊತೆನೇ ಇದ್ದಾನೆ, ಅವನ್ ಗಾಬರಿ ಆದ್ರೆ ನಾನ್ ರಿಕವರ್ ಆಗೋದು ಕಷ್ಟ, ಸೋ ನಂದಕುಮಾರ್ ಅವರ ಹೆಲ್ತ್ ಕಂಡೀಷನ್ ಏನಂತ ನೋಡಿ ಕಾಲ್ ಮಾಡ್ತೀನಿ ಅಂತ ಅಂದ್ಲು. ಹರ್ಷ ಕೂಡ ಓಕೆ ಅಂತ ಹೇಳಿ ಕಾರ್ನ ಅಲ್ಲೇ ಇದ್ದ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸ್ದ. ಸ್ವಾತಿ ಓಡೋಗಿ ಏನಾಗಿದೆ ಅಂತ ನೋಡಿದಾಗ ಅಲ್ಲಿ ನಿಶಾ ಅಳ್ತಾ ನಿಂತಿದ್ಲು. ಯುವಿ ಕೂಡ ಅಲ್ಲೇ ಇದ್ದ. ನಂದಕುಮಾರ್ ಅವರ ವೈಫ್ ಮಹಾಲಕ್ಷ್ಮಿ ಅವರು ತುಂಬಾನೇ ಅಳ್ತಿದ್ರು. ಸ್ವಾತಿ ಅವರ ಹತ್ರ ಹೋಗಿ ಹಗ್ ಮಾಡಿ ಏನಾಗಲ್ಲ ಅಂತ ಧೈರ್ಯ ತುಂಬಿದ್ಲು. ನಿಶಾಗೆ ಸಮಾಧಾನ ಮಾಡಬೇಕು ಅಂತ ಸ್ವಾತಿ ಮುಂದಾದ್ರೂ ಅವಳು ಸ್ವಾತಿನ ನೋಡಿದ್ರು ನೋಡದೇ ಇರೋ ಹಾಗೆ ನಿಂತ್ಕೊಂಡಿದ್ಲು. ನಿಶಾ ಹತ್ರ ಹೋಗೋದೇ ಬೇಡ, ಅವಳು ಮತ್ತೆ ಇಲ್ಲೇನಾದ್ರೂ ಡ್ರಾಮಾ ಶುರು ಮಾಡಿದ್ರೆ ಕಷ್ಟ ಅಂತ ದೂರನೇ ಇದ್ಬಿಟ್ಲು. ಡಾಕ್ಟರ್ ಆಪರೇಷನ್ ಥಿಯೇಟರ್ ಇಂದ ಹೊರಗಡೆ ನಿಂತಾಗ ಎಲ್ರೂ ಅವ್ರನ್ನೇ ನೋಡ್ತಾ ಏನ್ ಹೇಳ್ತಾರೆ ಅಂತ ಕಾಯ್ತಿದ್ರು. ಅವರು ಗಡ್ಬಿಡಿಲಿ, ನಂದಕುಮಾರ್ಗೆ ತುಂಬಾ ಸೀರಿಯಸ್ ಆಗಿದೆ, ಸೋ ಆಪರೇಷನ್ ಮಾಡಬೇಕು, ಅರ್ಜೆಂಟ್ ಎಬಿ ನೆಗೆಟಿವ್ ಬ್ಲಡ್ ಬೇಕು, ಬೇಗ ಅರೇಂಜ್ ಮಾಡಿ ಅಂತ ಅಂದ್ರು. ಅವ್ರ ಮಾತಿಗೆ ನಿಶಾ ಮತ್ತೆ ಯುವಿ ಬ್ಲಡ್ ಬ್ಯಾಂಕ್ ಹತ್ರ ಓಡ್ ಹೋದ್ರು. ಬ್ಲಡ್ ಬ್ಯಾಂಕ್ ಅಲ್ಲಿ ಎನ್ಕ್ವೈರಿ ಮಾಡಿದಾಗ ಅವರು, ಇದು ರೇರ್ ಬ್ಲಡ್, ನಮ್ಮಲ್ಲಿ ಈಗ ಸ್ಟಾಕ್ ಇಲ್ಲ, ಬೇರೆ ಕಡೆನೇ ಅರೇಂಜ್ ಮಾಡ್ಬೇಕು ನೀವು ಅಂತ ಅಂದ್ರು. ನಿಶಾ ಮತ್ತೆ ಯುವಿ ಗಾಬರಿಯಾಗಿ ಪರಿಚಯದವರಿಗೆ ಕಾಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಎಲ್ಲೂ ಕೂಡ ಬ್ಲಡ್ ಅರೇಂಜ್ ಆಗ್ಲಿಲ್ಲ. ಇನ್ನೇನ್ ಮಾಡೋದು ಅಂತ ಡಾಕ್ಟರ್ ಹತ್ರ ಓಡ್ ಬಂದ್ರು. ಡಾಕ್ಟರ್ ಅವರಿಬ್ರಿಗೆ ಸೀರಿಯಸ್ ಆಗಿ ಬ್ಲಡ್ ಸಿಗ್ಲಿಲ್ಲ ಅಂದ್ರೆ ಅವ್ರು ಉಳಿಯಲ್ಲ, ಹೇಗಾದ್ರೂ ಮಾಡಿ ಅರೇಂಜ್ ಮಾಡ್ಲೇಬೇಕು ಅಂತ ಅಂದ್ರು. ಅವ್ರ ಮಾತಿಗೆ ಇನ್ನಷ್ಟು ಗಾಬರಿ ಆಯ್ತು. ನಿಶಾ ಇನ್ನಷ್ಟು ಟೆನ್ಷನ್ ತಗೊಂಡು ಜೋರಾಗಿ ಅಳೋಕ್ ಶುರು ಮಾಡಿದ್ಲು. ಅಷ್ಟರಲ್ಲಿ ವಾರ್ಡ್ ಬಾಯ್ ಬಂದು, ಒಬ್ರದು ಬ್ಲಡ್ ಮ್ಯಾಚ್ ಆಗ್ತಿದೆ, ಅವ್ರು ಕೊಡ್ತಾರ ಕೇಳಿ ಅಂತ ಅಂದ. ಅವನ್ ಹಾಗೆ ಹೇಳಿದ ತಕ್ಷಣ ನಿಶಾ ಓಡ್ ಹೋಗಿ ನೋಡಿದ್ಲು. ಅದು ಬೇರೆ ಯಾರು ಅಲ್ಲ, ಸ್ವಾತಿ ಆಗಿದ್ಲು. ಇನ್ನು ನಿಶಾ ಸ್ವಾತಿ ಹತ್ರ ರಿಕ್ವೆಸ್ಟ್ ಹೇಗ್ ಮಾಡೋದು, ಅವಳು ಬ್ಲಡ್ ತಗೊಳೋದೋ ಬೇಡವೋ ಅಂತ ಅವಳ ಅಮ್ಮನ ಹತ್ರ ಕೇಳಿದ್ಲು. ಆಗ ಅವರಮ್ಮ ಸ್ವಾತಿ ಮೇಲೆ ಕೋಪ ಇರೋದ್ರಿಂದ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಅಷ್ಟರಲ್ಲಿ ವಿಜಯೇಂದ್ರ ಪಟೇಲ್ ಅವರು ಅಲ್ಲಿಗ್ ಬಂದ್ರು. ಸ್ವಾತಿನ ಅಲ್ಲಿಗ್ ಬರೋಕ್ ಹೇಳಿದ್ದೆ ವಿಜಯೇಂದ್ರ ಪಟೇಲ್. ಸ್ವಾತಿ ಎಲ್ಲ ಓಡಾಡೋದ್ ನೋಡಿ ತನ್ನ ಬ್ಲಡ್ ಮ್ಯಾಚ್ ಆಗತ್ತಂತ ಚೆಕ್ ಮಾಡಿಸಿದ್ಲು. ವಿಜಯೇಂದ್ರ ಪಟೇಲ್ ಸ್ವಾತಿನ ನಿಶಾಗಿಂತ ತುಂಬಾ ಹಚ್ಕೊಂಡಿದ್ರು. ಅವಳ ಹೆಸರಿಗೆ 10% ಶೇರ್ಸ್ ಬರೆಯೋಕೆ ಮುಂದಾಗಿದ್ರು. ಈ ಕಡೆ ಸ್ವಾತಿ ಕೂಡ ಯಾವ ಕೋಪನೂ ತಲೆಯಲ್ಲಿಟ್ಕೊಳ್ದೆ ಬ್ಲಡ್ ಕೊಡೋಕೆ ಮುಂದಾದ್ಲು. ನಿಶಾಗೆ ಕೋಪದ ಜೊತೆಗೆ ಒಂದ್ ದೊಡ್ಡ ಐಡಿಯಾ ತಲೆಯಲ್ಲಿ ಬಂದು ಒಳಗಡೆ ಓಡ್ ಹೋದ್ಲು. ಇಂಥ ಸಿಚುಯೇಷನ್ ಅಲ್ಲೂ ಕೂಡ ಅವಳು ಒಂದ್ ದೊಡ್ಡ ಕೆಲ್ಸಕ್ಕೆ ಕೈ ಹಾಕ್ಬಿಟ್ಟಿದ್ಲು. ಹಾಗಾದ್ರೆ ಏನದು ಪ್ಲಾನ್? ಇದರಿಂದ ಸ್ವಾತಿಗೇನಾದ್ರೂ ಪ್ರಾಬ್ಲಮ್ ಆಗತ್ತಾ?
ಒಂದು ವೇಳೆ ಸ್ವಾತಿ ನಂದಕುಮಾರ್ ಪಟೇಲ್ ಮಗಳು, ವಿಜೇಂದ್ರ ಪಟೇಲ್ ಮೊಮ್ಮಗಳು ಅಂತ ಪ್ರೂವ್ ಆದರೆ ಯಾರ್ಯಾರ ರಿಯಾಕ್ಷನ್ ಏನೇನಿರುತ್ತೆ?